ಒಂದಾನೊಂದು ಕಾಲದಲ್ಲಿ ಕುತೂಹಲಕಾರಿ ವಿದ್ಯಾರ್ಥಿಗಳಿಂದ ತುಂಬಿದ ಉತ್ಸಾಹಭರಿತ ತರಗತಿಯಲ್ಲಿ ರವಿ ಎಂಬ ಪ್ರಕಾಶಮಾನವಾದ ಹುಡುಗನಿದ್ದನು ಅವರ ಮನಸ್ಸು ಯಾವಾಗಲೂ ಪ್ರಶ್ನೆಗಳಿಂದ ತುಂಬಿರುತ್ತದೆ ಮತ್ತು ಅವರು ಸಂಕೀರ್ಣ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವ ಉತ್ಸಾಹಕ್ಕೆ ಹೆಸರುವಾಸಿಯಾಗಿದ್ದರು ಒಂದು ದಿನ ಅವರ ಶಿಕ್ಷಕರು ಅವರ ಕತೆ ಹೇಳುವ ಮೂಲಕ ಅತ್ಯಂತ ಕಷ್ಟಕರವಾದ ಪಾಠಗಳನ್ನು ಸುಲಭವಾಗಿ ಗ್ರಹಿಸಲು ಪ್ರಸಿದ್ಧರಾಗಿದ್ದಾರೆ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಲು ನಿರ್ಧರಿಸಿದರು ಎಂಡಸ್ ಒಂದು ಹಣಕಾಸು ಹೇಳಿಕೆಗಳ ಪ್ರಸ್ತುತಿಯ ಮಾನದಂಡ ಶಿಕ್ಷಕನು ತನ್ನ ಎಂದಿನ ಆಕರ್ಷಕ ಶೈಲಿಯಲ್ಲಿ ತನ್ನ ಪಾಠವನ್ನು ಪ್ರಾರಂಭಿಸಿದನು ಊಹಿಸಿ ರವಿ ನೀವು ಭವ್ಯವಾದ ಪುಸ್ತಕದ ಅಂಗಡಿಯ ಮಾಲೀಕರಾಗಿದ್ದೀರಿ ಇದು ಕೇವಲ ಯಾವುದೇ ಪುಸ್ತಕದ ಅಂಗಡಿಯಲ್ಲ ಇದು ಪಟ್ಟಣದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪ್ರೀತಿಯ ಪುಸ್ತಕದ ಅಂಗಡಿಯಾಗಿದೆ ಈಗ ಕೊನೆಯಲ್ಲಿ ಕೊನೆಯಲ್ಲಿ ಪ್ರತಿ ವರ್ಷ ನಿಮ್ಮ ಪುಸ್ತಕದಂಗಡಿಯು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಿಮ್ಮ ಗ್ರಾಹಕರು ಮತ್ತು ಹೂಡಿಕೆದಾರರಿಗೆ ತಿಳಿಸಬೇಕು ಅಥವಾ ಇದಕ್ಕಾಗಿ ನೀವು ಜಯಿಸಬೇಕಾದ ಸವಾಲುಗಳಿವೆಯೇ ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಆದರೆ ನಾನು ಆ ಕಥೆಯನ್ನು ಹೇಗೆ ಹೇಳಲಿ ಸರ್ ಶಿಕ್ಷಕ ಮುಗುಳ್ನಕ್ಕೂ ಒಳ್ಳೆಯ ಪ್ರಶ್ನೆ ರವಿ ಅಲ್ಲಿಯೇ ಎನ್ಅಸ್ ಒಂದು ಬರುತ್ತದೆ ಚೆನ್ನಾಗಿ ಬರೆಯಲ್ಪಟ್ಟ ಪುಸ್ತಕವು ಒಂದು ಆರಂಭ ಮಧ್ಯ ಮತ್ತು ಅಂತ್ಯವನ್ನು ಹೊಂದಿರುವಂತೆ ನಿಮ್ಮ ಹಣಕಾಸಿನ ಹೇಳಿಕೆಗಳು ರಚನಾತ್ಮಕ ಸ್ವರೂಪವನ್ನು ಅನುಸರಿಸಬೇಕು ಎಂಡ್ ಎನ್ಎಸ್ ಒಂದು ಆ ಮಾಹಿತಿಯನ್ನು ಹೇಗೆ ಸಂಘಟಿಸಬೇಕು ಎಂಬುದನ್ನು ತಿಳಿಸುವ ಮಾರ್ಗದರ್ಶಿಯಾಗಿದೆ ಆದ್ದರಿಂದ ಅದನ್ನು ಓದುವ ಯಾರಾದರೂ ನಿಮ್ಮ ವ್ಯವಹಾರವನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ರವಿಯ ಕಣ್ಣುಗಳು ಕುತೂಹಲದಿಂದ ಮಿಂಚಿದವು ಹಾಗಾದರೆ ನಾನು ಈ ಹಣಕಾಸಿನ ಕಥೆಯಲ್ಲಿ ಏನು ಸೇರಿಸಬೇಕು ಶಿಕ್ಷಕರು ವಿವರಿಸಲು ಪ್ರಾರಂಭಿಸಿದರು ಎಂಡಸ್ ಒಂದು ನಿಮಗೆ ಬ್ಯಾಲೆನ್ಸ್ ಶೀಟ್ನೊಂದಿಗೆ ಪ್ರಾರಂಭಿಸಲು ಹೇಳುತ್ತದೆ ಇದು ನಿಮ್ಮ ಕಥೆಯ ಅಡಿಪಾಯದಂತಿದೆ ಅಲ್ಲಿ ನಿಮ್ಮ ವ್ಯಾಪಾರವು ಒಂದು ನಿರ್ದಿಷ್ಟ ಸಮಯದಲ್ಲಿ ಏನು ಹೊಂದಿದೆ ಮತ್ತು ವಣಿಯಾಗಿದೆ ಎಂಬುದನ್ನು ನೀವು ತೋರಿಸುತ್ತೀರಿ ಇದನ್ನು ನಿಮ್ಮ ಪುಸ್ತಕದಂಗಡಿಯ ಆರ್ಥಿಕ ಸ್ಥಿತಿ ಎಂದು ಯೋಚಿಸಿ ನೀವು ಬ್ಯಾಂಕಿಗೆ ನೀಡಬೇಕಾದ ಪುಸ್ತಕಗಳಿಗಿಂತ ಹೆಚ್ಚಿನ ಕಪಾಟುಗಳನ್ನು ಹೊಂದಿದ್ದೀರಾ ಅದನ್ನು ಬ್ಯಾಲೆನ್ಸ್ ಶೀಟ್ ಬಹಿರಂಗಪಡಿಸುತ್ತದೆ ಅವನು ವಿರಾಮಗೊಳಿಸಿ ರವಿಗೆ ಆಲೋಚನೆಯನ್ನು ಹೀರಿಕೊಳ್ಳಲು ಸ್ವಲ್ಪ ಸಮಯ ಕೊಟ್ಟು ಮುಂದುವರಿಸಿದನು ಮುಂದೆ ಬರುವುದು ಲಾಭ ಮತ್ತು ನಷ್ಟದ ಹೇಳಿಕೆ ಇಲ್ಲಿಯೇ ನಿಮ್ಮ ವ್ಯಾಪಾರವು ವರ್ಷದಲ್ಲಿ ಎಷ್ಟು ಗಳಿಸಿದೆ ಮತ್ತು ಖರ್ಚು ಮಾಡಿದೆ ಎಂದು ನೀವು ಹೇಳುತ್ತೀರಿ ಜನರು ಅನೇಕ ಪುಸ್ತಕಗಳನ್ನು ಖರೀದಿಸಿದ್ದಾರೆಯೇ ಅಥವಾ ಮಾರಾಟ ನಿಧಾನವೇ ಈ ಹೇಳಿಕೆಯು ನಿಮ್ಮ ಪುಸ್ತಕದಂಗಡಿಯು ಲಾಭ ಅಥವಾ ನಷ್ಟವನ್ನು ಹೊಂದಿದೆಯೇ ಎಂಬುದನ್ನು ತೋರಿಸುತ್ತದೆ ರವಿ ತಲೆಯಾಡಿಸಿದ ಜೊತೆಗೆ ಹಿಂಬಾಲಿಸಿದ ಮತ್ತು ಅಷ್ಟೆ ಶಿಕ್ಷಕರು ನಕ್ಕರೂ ಅಲ್ಲ ನನ್ನ ಉತ್ಸುಕ ವಿದ್ಯಾರ್ಥಿ ಅದರ ನಂತರ ನೀವು ನಗದು ಹರಿವಿನ ಹೇಳಿಕೆಯನ್ನು ಪ್ರಸ್ತುತಪಡಿಸುತ್ತೀರಿ ಈ ಭಾಗವು ನಿಮ್ಮ ವ್ಯವಹಾರದಲ್ಲಿ ಹಣ ಹೇಗೆ ಚಲಿಸುತ್ತದೆ ಮತ್ತು ಹೊರಬರುತ್ತದೆ ಎಂಬ ಕಥೆಯನ್ನು ಹೇಳುತ್ತದೆ ನೀವು ಪುಸ್ತಕ ಮಾರಾಟದಿಂದ ಹಣವನ್ನು ಪಡೆದಿದ್ದೀರಾ ಅಥವಾ ಪಾವತಿಸಿದ್ದೀರಾ ಹೊಸ ಸ್ಟಾಕ್ ಅನ್ನು ಖರೀದಿಸಲು ಇದು ನಿಮ್ಮ ಪುಸ್ತಕದಂಗಡಿಯ ಹೃದಯ ಬಡಿತದಂತಿದೆ ಅದು ಸರಾಗವಾಗಿ ನಡೆಯಲು ಸಾಕಷ್ಟು ಹಣವಿದೆಯೇ ಎಂದು ತೋರಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿ ಕೇಳಿದ ಆದರೆ ನನ್ನ ವ್ಯವಹಾರವು ಬೆಳೆದರೆ ಮತ್ತು ಹೂಡಿಕೆದಾರರಿಗೆ ಅದನ್ನು ಚೆನ್ನಾಗಿ ಕಾಣುವಂತೆ ನಾನು ಬಯಸಿದರೆ ನನ್ನ ಹೇಳಿಕೆಗಳಲ್ಲಿ ನಾನು ಅದನ್ನು ಹೇಗೆ ಮಾಡಬಹುದು ಶಿಕ್ಷಕನು ತನ್ನ ಕೈಯನ್ನು ಮೇಲಕ್ಕೆತ್ತಿ ಹೇಳಿದನು ಓಹ್ ಅದು ಒಂದು ಪ್ರಮುಖ ಅಂಶವಾಗಿದೆ ರವಿ ಎಂಡ್ ಅಸ್ ಒಂದು ನೀವು ಸತ್ಯವಂತರಾಗಿರಬೇಕು ನೀವು ಮಾಹಿತಿಯನ್ನು ಮರೆ ಮಾಡಲು ಅಥವಾ ನಿಮ್ಮ ವ್ಯವಹಾರವನ್ನು ಅದಕ್ಕಿಂತ ಉತ್ತಮವಾಗಿ ಕಾಣುವಂತೆ ಮಾಡಲು ಸಾಧ್ಯವಿಲ್ಲ ಎಲ್ಲವನ್ನೂ ನ್ಯಾಯುತವಾಗಿ ಮತ್ತು ಸ್ಪಷ್ಟವಾಗಿ ಪ್ರಸ್ತುತಪಡಿಸಬೇಕು ನಿಮ್ಮ ಓದುಗರು ಅವರು ಹೂಡಿಕೆದಾರರಾಗಿರಲಿ ಅಥವಾ ಗ್ರಾಹಕರಾಗಿರಲಿ ಅವರು ನೋಡುವುದನ್ನು ನಂಬಬೇಕು ಅಸ್ ಒಂದು ಆಟದ ನಿಯಮಗಳಂತಿದೆ ಪ್ರತಿಯೊಬ್ಬರೂ ನ್ಯಾಯಯುತವಾಗಿ ಆಡುತ್ತಾರೆ ಎಂದು ಖಾತ್ರಿಪಡಿಸಿಕೊಳ್ಳಬೇಕು ರವಿ ಮುಗುಳ್ನಕ್ಕೂ ತನಗೆ ಅರ್ಥವಾಗತೊಡಗಿತು ಆದ್ದರಿಂದ ಎನ್ರಸ್ ಒಂದು ನನ್ನ ಹಣಕಾಸಿನ ವ್ಯವಹಾರಕ್ಕೆ ಕತೆ ಹೇಳುವ ಮಾರ್ಗದರ್ಶಿಯಂತಿದೆ ನನ್ನ ಪುಸ್ತಕದಂಗಡಿಯ ಪರಿಸ್ಥಿತಿಯನ್ನು ನಾನು ಸ್ಪಷ್ಟವಾಗಿ ಮತ್ತು ಸತ್ಯವಾಗಿ ಪ್ರಸ್ತುತಪಡಿಸುತ್ತೇನೆ ಎಂದು ಖಚಿತಪಡಿಸಿಕೊಳ್ಳುತ್ತೇನೆ ಶಿಕ್ಷಕರು ಹೆಮ್ಮೆಯಿಂದ ತಲೆಯಾಡಿಸಿದರು ನಿಖರವಾಗಿ ರವಿ ನೀವು ಅದನ್ನು ಪಡೆದುಕೊಂಡಿದ್ದೀರಿ ನೆನಪಿಡಿ ಉತ್ತಮ ಕಥೆಯಲ್ಲಿರುವಂತೆಯೇ ಸ್ಪಷ್ಟತೆ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಿದೆ ಎಸ್ ಒಂದು ನಿಮಗೆ ಸ್ಪಷ್ಟವಾದ ಚಿತ್ರವನ್ನು ಚಿತ್ರಿಸಲು ಸಹಾಯ ಮಾಡುತ್ತದೆ ಇದರಿಂದ ನಿಮ್ಮ ಪುಸ್ತಕದಂಗಡಿ ಆರ್ಥಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಎಲ್ಲರಿಗೂ ತಿಳಿಯುತ್ತದೆ ತನ್ನ ಶಿಕ್ಷಕರ ಅವಿಸ್ಮರಣೆಯ ಕತೆ ಹೇಳುವ ಕೌಶಲ್ಯಕ್ಕೆ ಧನ್ಯವಾದಗಳು ಹಣಕಾಸಿನ ಹೇಳಿಕೆಗಳನ್ನು ಸರಿಯಾಗಿ ಪ್ರಸ್ತುತಪಡಿಸುವ ಪ್ರಾಮುಖ್ಯತೆಯನ್ನು ಈಗ ಅರ್ಥಮಾಡಿಕೊಳ್ಳಬಹುದು ಎಂಬ ವಿಶ್ವಾಸದಿಂದ ರವಿ ಆ ದಿನ ತರಗತಿಯನ್ನು ತೊರೆದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಬಿಸಿಲಿನ ಮಧ್ಯಾಹ್ನ ಕುತೂಹಲಕಾರಿ ವಿದ್ಯಾರ್ಥಿ ರವಿ ತರಗತಿಯಲ್ಲಿ ಕುಳಿತು ತನ್ನ ಕತೆ ಹೇಳುವ ಮಾಂತ್ರಿಕತೆಗೆ ದೂರ ದೂರು ತಿಳಿದಿರುವ ತನ್ನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠಕ್ಕೆ ಸಿದ್ಧನಾಗಿದ್ದನು ಇಂದು ಶಿಕ್ಷಕರು ಹೊಸ ಪರಿಕಲ್ಪನೆಯನ್ನು ವಿವರಿಸಲು ಭರವಸೆ ನೀಡಿದ್ದಾರೆ ಎಸ್ ಎರಡು ಇದು ದಾಸ್ತಾನುಗಳೊಂದಿಗೆ ವ್ಯವಹರಿಸುತ್ತದೆ ಟೀಚರ್ ಶುರು ಮಾಡುತ್ತಿದ್ದಂತೆ ಮುಗುಳ್ನಕ್ಕೂ ರವಿ ನಾವು ನಿಮ್ಮ ಪುಸ್ತಕದಂಗಡಿಗೆ ಹಿಂತಿರುಗೋಣ ಈಗ ನಿಮ್ಮ ಕಪಾಟುಗಳು ಎಲ್ಲಾ ರೀತಿಯ ಪುಸ್ತಕಗಳಿಂದ ತುಂಬಿವೆಯೆಂದು ಊಹಿಸಿ ಈ ಪುಸ್ತಕಗಳು ನಿಮ್ಮ ಸ್ಟಾಕ್ ಅಥವಾ ಲೆಕ್ಕಪತ್ರ ಪರಿಭಾಷೆಯಲ್ಲಿ ನಿಮ್ಮ ದಾಸ್ತಾನು ಆದರೆ ಈ ದಾಸ್ತಾನು ಎಷ್ಟು ಮೌಲ್ಯಯುತವಾಗಿದೆ ಎಂದು ಲೆಕ್ಕಾಚಾರ ಮಾಡುವುದು ಹೇಗೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ರವಿಯ ಕಣ್ಣುಗಳು ಕುತೂಹಲದಿಂದ ಬೆಳಗಿದವು ನಾನು ಅದರ ಬಗ್ಗೆ ಯೋಚಿಸಿದೆ ಸರ್ ಆದರೆ ನನ್ನ ಪುಸ್ತಕಗಳ ಬೆಲೆ ಎಷ್ಟು ಎಂದು ನನಗೆ ಹೇಗೆ ತಿಳಿಯುವುದು ರವಿ ಸರಿಯಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದಾನೆ ಎಂದು ಖುಷಿಯಿಂದ ಟೀಚರ್ ತಲೆಯಾಡಿಸಿದರು ಅಲ್ಲಿಯೇ ಎಂಡ್ ಅಸ್ ಎರಡು ಬರುತ್ತದೆ ಇದು ನಿಮ್ಮಂತಹ ವ್ಯವಹಾರಗಳಿಗೆ ತಮ್ಮ ದಾಸ್ತಾನುಗಳ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಸಹಾಯ ಮಾಡುವ ಮಾರ್ಗದರ್ಶಿಯಾಗಿದೆ ನಿಮ್ಮ ಕಪಾಟಿನಲ್ಲಿರುವ ಎಲ್ಲದರ ನಿಜವಾದ ಮೌಲ್ಯವನ್ನು ನೀವು ತಿಳಿದಿರುವಿರಿ ಎಂದು ಖಚಿತಪಡಿಸಿಕೊಳ್ಳಲು ಒಂದು ವಿಧಾನವಾಗಿ ಯೋಚಿಸಿ ರವಿ ಕುತೂಹಲ ಕೆರಳಿಸಿದರು ಹಾಗಾದರೆ ನನ್ನ ದಾಸ್ತಾನಿನ ಮೌಲ್ಯವನ್ನು ನಾನು ಹೇಗೆ ಲೆಕ್ಕ ಹಾಕಲಿ ಸರ್ ಗುಟ್ಟನ್ನು ಹಂಚಿಕೊಳ್ಳುವವರಂತೆ ಗುರುಗಳು ಮುಂದಕ್ಕೆ ಬಿದ್ದರು ಎರಡು ಮುಖ್ಯ ಹಂತಗಳಿವೆ ರವಿ ನಿಮ್ಮ ಅಂಗಡಿಗೆ ಪುಸ್ತಕಗಳನ್ನು ತರಲು ಎಷ್ಟು ವೆಚ್ಚವಾಗುತ್ತದೆ ಎಂಬುದನ್ನು ನಿರ್ಧರಿಸುವುದು ಮೊದಲನೆಯದು ಇದು ಪ್ರಕಾಶಕರಿಂದ ಪುಸ್ತಕಗಳನ್ನು ಖರೀದಿಸಲು ನೀವು ಪಾವತಿಸಿದ ಬೆಲೆ ಸಾರಿಗೆ ವೆಚ್ಚ ಮತ್ತು ಅವುಗಳನ್ನು ನಿಮ್ಮ ಗೋದಾಮಿನಲ್ಲಿ ಸಂಗ್ರಹಿಸುವ ವೆಚ್ಚವನ್ನು ಒಳಗೊಂಡಿರುತ್ತದೆ ಅದರಲ್ಲಿ ಎಷ್ಟು ಅಂಶಗಳಿವೆ ಎಂದು ಅರಿವಾದಾಗ ರವಿಯ ಕಣ್ಣುಗಳು ಅರಳಿದವು ಆದ್ದರಿಂದ ನಾನು ಪುಸ್ತಕದ ಬೆಲೆಗಿಂತ ಹೆಚ್ಚಿನದನ್ನು ಯೋಚಿಸಬೇಕೆ ಟೀಚರ್ ತಲೆಯಾಡಿಸಿದರು ನಿಖರವಾಗಿ ಇದು ಪುಸ್ತಕಕ್ಕೆ ನೀವು ಪಾವತಿಸುವ ಬೆಲೆ ಮಾತ್ರವಲ್ಲ ಆ ಪುಸ್ತಕಗಳನ್ನು ಮಾರಾಟ ಮಾಡಲು ತಯಾರಾದ ವೆಚ್ಚಗಳ ಬಗ್ಗೆಯೂ ನೀವು ಯೋಚಿಸಬೇಕು ಅದು ಮೊದಲ ಭಾಗ ವೆಚ್ಚವನ್ನು ಕಂಡುಹಿಡಿಯುವುದು ರವಿ ಒಂದು ಕ್ಷಣ ಯೋಚಿಸಿ ಆದರೆ ಪುಸ್ತಕಗಳು ಚೆನ್ನಾಗಿ ಮಾರಾಟವಾಗದಿದ್ದರೆ ಅಥವಾ ಅವು ತುಂಬಾ ದಿನಗಳಿಂದ ಕಪಾಟಿನಲ್ಲಿದ್ದರೆ ಏನು ಶಿಕ್ಷಕನು ತಿಳಿದಂತೆ ಮುಗುಳ್ನಕ್ಕು ಓಹ್ ಅದು ನಮ್ಮನ್ನು ಎರಡನೇ ಭಾಗಕ್ಕೆ ತರುತ್ತದೆ ಎನ್ ಎಸ್ ಎರಡು ನಮಗೆ ಹೇಳುತ್ತದೆ ನೀವು ವೆಚ್ಚವನ್ನು ಲೆಕ್ಕ ಹಾಕಿದ ನಂತರ ನೀವು ಅದನ್ನು ನಿವ್ವಳ ವಾಸ್ತವಿಕ ಮೌಲ್ಯ ಎ ಎಂಬ ಹೆಸರಿನೊಂದಿಗೆ ಹೋಲಿಸಬೇಕು ಇದು ಮಾರಾಟ ಮಾಡಲು ಯಾವುದೇ ರಿಯಾಯಿತಿಗಳು ಅಥವಾ ವೆಚ್ಚಗಳನ್ನು ಪರಿಗಣಿಸಿದ ನಂತರ ನೀವು ಪುಸ್ತಕವನ್ನು ಮಾರಾಟ ಮಾಡಲು ನಿರೀಕ್ಷಿಸುವ ಮೊತ್ತವಾಗಿದೆ ನಿವ್ವಳ ವಾಸ್ತವಿಕ ಮೌಲ್ಯವು ವೆಚ್ಚಕ್ಕಿಂತ ಕಡಿಮೆಯಿದ್ದರೆ ನಿಮ್ಮ ದಾಸ್ತಾನು ಮೌಲ್ಯವನ್ನು ನೀವು ಕಡಿಮೆ ಮಾಡಬೇಕು ರವಿ ಗೊಂದಲದಿಂದ ನೋಡಿದನು ನಾನು ಮೌಲ್ಯವನ್ನು ಏಕೆ ಕಡಿಮೆ ಮಾಡುತ್ತೇನೆ ಸರ್ ಶಿಕ್ಷಕರು ತಾಳ್ಮೆಯಿಂದ ವಿವರಿಸಿದರು ಕಳೆದ ವರ್ಷ ಜನಪ್ರಿಯವಾಗಿದ್ದ ಆದರೆ ಇನ್ನೂ ಮುಂದೆ ಬೇಡಿಕೆ ಇಲ್ಲದ ಪುಸ್ತಕವನ್ನು ಕಲ್ಪಿಸಿಕೊಳ್ಳಿ ನೀವು ಅದನ್ನು ನೂರು ರೂಪಾಯಿಗೆ ಖರೀದಿಸಿದ್ದೀರಿ ಆದರೆ ಈಗ ಯಾರೂ ಅದನ್ನು ಆ ಬೆಲೆಗೆ ಖರೀದಿಸಲು ಬಯಸುವುದಿಲ್ಲ ಹೊಸ ಪುಸ್ತಕಗಳಿಗಾಗಿ ಜಾಗವನ್ನು ತೆರವುಗೊಳಿಸಲು ನೀವು ಅದನ್ನು ಅರವತ್ತು ರೂಪಾಯಿಗಳಿಗೆ ಮಾರಾಟ ಮಾಡಬೇಕಾಗಬಹುದು ಈ ಸಂದರ್ಭದಲ್ಲಿ ನಿವ್ವಳ ವಾಸ್ತವಿಕ ಮೌಲ್ಯವು ನೀವು ಪಾವತಿಸಿದ್ದಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ನೀವು ಅದನ್ನು ನಿಮ್ಮ ಖಾತೆಗಳಲ್ಲಿ ಪ್ರತಿಬಿಂಬಿಸಬೇಕು ಎಂಡ್ ಎನ್ಎಸ್ಎರಡು ನಿಮ್ಮ ದಾಸ್ತಾನು ಹೆಚ್ಚು ಮೌಲ್ಯಯುತವಾಗಿಲ್ಲ ಎಂದು ಖಚಿತಪಡಿಸುತ್ತದೆ ನಿಮ್ಮ ವ್ಯಾಪಾರದ ಹೆಚ್ಚು ನಿಖರವಾದ ಚಿತ್ರವನ್ನು ತೋರಿಸುತ್ತದೆ ರವಿ ನಿಧಾನವಾಗಿ ತಲೆಯಾಡಿಸಿದ ಆದ್ದರಿಂದ ನಾನು ನನ್ನ ಪುಸ್ತಕಗಳನ್ನು ಬೆಲೆ ಮತ್ತು ನಾನು ಅವುಗಳನ್ನು ಮಾರಾಟ ಮಾಡಬಹುದಾದ ಮೊತ್ತ ಎರಡರ ಆಧಾರದ ಮೇಲೆ ಮೌಲ್ಯೀಕರಿಸಬೇಕೇ ನಿಖರವಾಗಿ ರವಿ ಶಿಕ್ಷಕರು ನಗುತ್ತಾ ಹೇಳಿದರು ಮತ್ತು ನೆನಪಿಡಿ ಎನ್ಎಸ್ ಎರಡು ನಿಮ್ಮ ದಾಸ್ತಾನುಗಳಿಗೆ ಯಾವುದೇ ಅನಗತ್ಯ ವೆಚ್ಚಗಳನ್ನು ಸೇರಿಸಲು ನಿಮಗೆ ಅವಕಾಶ ನೀಡುವುದಿಲ್ಲ ನೀವು ಜಾಹೀರಾತು ಅಥವಾ ಸಾಮಾನ್ಯ ಆಡಳಿತಾತ್ಮಕ ವೆಚ್ಚಗಳಂತಹ ವಿಷಯಗಳನ್ನು ಸೇರಿಸಲು ಸಾಧ್ಯವಿಲ್ಲ ಪುಸ್ತಕಗಳನ್ನು ಖರೀದಿಸುವುದು ಸಾಗಿಸುವುದು ಅಥವಾ ಸಂಗ್ರಹಿಸುವುದು ಮುಂತಾದ ಪುಸ್ತಕಗಳಿಗೆ ನೇರವಾಗಿ ಸಂಬಂಧಿಸಿದ ವೆಚ್ಚಗಳನ್ನು ಮಾತ್ರ ಸೇರಿಸಬೇಕು ರವಿ ಒಂದು ಕ್ಷಣ ಯೋಚಿಸಿ ಕೇಳಿದ ಆದರೆ ಇದು ಏಕೆ ಮುಖ್ಯ ಸರ್ಫ್ ಶಿಕ್ಷಕರ ಮುಖಭಾವ ಗಂಭೀರವಾಯಿತು ಇದು ಮುಖ್ಯವಾಗಿದೆ ಏಕೆಂದರೆ ದಾಸ್ತಾನು ನಿಮ್ಮ ವ್ಯಾಪಾರದ ಸ್ವತ್ತುಗಳ ದೊಡ್ಡ ಭಾಗವಾಗಿದೆ ನಿಮ್ಮ ದಾಸ್ತಾನುಗಳನ್ನು ನೀವು ಅತಿಯಾಗಿ ಅಂದಾಜು ಮಾಡಿದರೆ ನಿಮ್ಮ ವ್ಯಾಪಾರವು ನಿಜವಾಗಿರುವುದಕ್ಕಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವಂತೆ ತೋರಬಹುದು ಅದು ನಿಮ್ಮ ಪುಸ್ತಕದಂಗಡಿಯಲ್ಲಿ ಹೂಡಿಕೆ ಮಾಡಲು ಬಯಸುವ ಜನರನ್ನು ದಾರಿ ತಪ್ಪಿಸಬಹುದು ಅಥವಾ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು ಎಂಡ್ ಎಸ್ ಎರಡು ನಿಮ್ಮ ದಾಸ್ತಾನು ಸರಿಯಾಗಿ ಮೌಲ್ಯಯುತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಪ್ರತಿಯೊಬ್ಬರೂ ನಿಮ್ಮ ವ್ಯಾಪಾರದ ನಿಜವಾದ ಚಿತ್ರಣವನ್ನು ತಿಳಿದಿರುತ್ತಾರೆ ರವಿ ಮುಗುಳ್ನಕ್ಕೂ ಆತ್ಮವಿಶ್ವಾಸ ಹೆಚ್ಚಾಯಿತು ನನಗೆ ಈಗ ಅರ್ಥವಾಗುತ್ತಿದೆ ಸರ್ವ್ ಎರಡು ನನ್ನ ಕಪಾಟಿನಲ್ಲಿರುವ ಪುಸ್ತಕಗಳ ನಿಜವಾದ ಮೌಲ್ಯವನ್ನು ಕಂಡುಹಿಡಿಯಲು ನನಗೆ ಸಹಾಯ ಮಾಡುತ್ತದೆ ಅವುಗಳು ಎಷ್ಟು ಮೌಲ್ಯಯುತವಾಗಿವೆ ಎಂಬುದನ್ನು ನಾನು ಅತಿಯಾಗಿ ಅಂದಾಜು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಶಿಕ್ಷಕರು ಹೆಮ್ಮೆಯಿಂದ ತಲೆಯಾಡಿಸಿದರು ಚೆನ್ನಾಗಿದೆ ರವಿ ನೆನಪಿಡಿ ಒಳ್ಳೆಯ ಕತೆಯನ್ನು ಸತ್ಯವಾಗಿ ಹೇಳುವಂತೆಯೇ ನಿಮ್ಮ ದಾಸ್ತಾನು ಪ್ರಾಮಾಣಿಕವಾಗಿ ಮೌಲ್ಯಯುತವಾಗಿರಬೇಕು ಎರಡು ನಿಮ್ಮ ಪುಸ್ತಕದಂಗಡಿಯ ಕತೆ ಯಾವಾಗಲೂ ನಿಖರ ಮತ್ತು ನ್ಯಾಯೋಚಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಸರಿಯಾದ ಹಾದಿಯಲ್ಲಿ ಉಳಿಯಲು ನಿಮಗೆ ಸಹಾಯ ಮಾಡುತ್ತದೆ ರವಿಯು ತನ್ನ ದಾಸ್ತಾನುಗಳನ್ನು ಹೇಗೆ ನಿರ್ವಹಿಸಬೇಕೆಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯೊಂದಿಗೆ ಆ ದಿನ ತರಗತಿಯನ್ನು ತೊರೆದನು ಅತ್ಯಂತ ಸಂಕೀರ್ಣವಾದ ಲೆಕ್ಕಪರಿಶೋಧಕ ಪರಿಕಲ್ಪನೆಗಳನ್ನು ಸಹ ಸರಳವಾದ ಸ್ಮರಣೀಯ ಕಥೆಗಳಾಗಿ ಪರಿವರ್ತಿಸುವ ತನ್ನ ಶಿಕ್ಷಕರ ಅನನ್ಯ ಸಾಮರ್ಥ್ಯಕ್ಕೆ ಧನ್ಯವಾದಗಳು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಮಳೆಗಾಲದ ಮಧ್ಯಾಹ್ನ ಯಾವಾಗಲೂ ಕುತೂಹಲದಿಂದ ಕೂಡಿರುವ ವಿದ್ಯಾರ್ಥಿ ರವಿ ತರಗತಿಯಲ್ಲಿ ಕುಳಿತು ಕಿಟಕಿಗೆ ಮಳೆ ಬೀಳುವುದನ್ನು ನೋಡುತ್ತಿದ್ದನು ಅವರ ಪ್ರಸಿದ್ಧ ಶಿಕ್ಷಕರು ಮತ್ತೊಂದು ಪ್ರಮುಖ ಪಾಠವನ್ನು ಕಲಿಸಲು ಸಿದ್ಧರಾದಾಗ ಅವರು ಆಳವಾದ ಚಿಂತನೆಯಲ್ಲಿದ್ದರು ಇಂದಿನ ವಿಷಯವು ಏಳು ಆಗಿತ್ತು ಇದು ನಗದು ಹರಿವಿನ ಹೇಳಿಕೆಯನ್ನು ಒಳಗೊಂಡಿದೆ ಸಂಕೀರ್ಣ ಪರಿಕಲ್ಪನೆಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾದ ಶಿಕ್ಷಕರು ತಮ್ಮ ಎಂದಿನ ರೀತಿಯಲ್ಲಿ ಪ್ರಾರಂಭಿಸಿದರು ರವಿ ನೀವು ಹೊರಗೆ ನೋಡುತ್ತಿರುವ ಮಳೆಯನ್ನು ಊಹಿಸಿ ನಿಮ್ಮ ವ್ಯವಹಾರದಿಂದ ಹಣ ಬರುತ್ತಿದೆ ಮತ್ತು ಹೊರಬರುತ್ತದೆ ಕೆಲವು ದಿನ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಇನ್ನು ಕೆಲವು ದಿನ ಆಕಾಶ ಶುಭ್ರವಾಗಿರುತ್ತದೆ ಆದರೆ ಮಳೆಯಾಗಲಿ ಇಲ್ಲದಿರಲಿ ನಿಮ್ಮ ಹಣ ಎಲ್ಲಿಂದ ಬರುತ್ತಿದೆ ಮತ್ತು ಎಲ್ಲಿಗೆ ಹೋಗುತ್ತಿದೆ ಎಂದು ನೀವು ತಿಳಿದುಕೊಳ್ಳಬೇಕು ಅಲ್ಲವೇ ರವಿ ತಲೆಯಾಡಿಸಿದ ಕುತೂಹಲದಿಂದ ಹೌದು ಸರ್ ಆದರೆ ನನ್ನ ವ್ಯವಹಾರದಲ್ಲಿ ನಾನು ಎಲ್ಲವನ್ನೂ ಟ್ರ್ಯಾಕ್ ಮಾಡುವುದು ಹೇಗೆ ರವಿಯ ಕುತೂಹಲ ಹೆಚ್ಚುತ್ತಿರುವುದನ್ನು ಕಂಡು ಟೀಚರ್ ಮುಗುಳ್ನಕ್ಕರು ಒಳ್ಳೆಯ ಪ್ರಶ್ನೆ ರವಿ ಇಲ್ಲಿ ಎನ್ಎಸ್ ಏಳು ಚಿತ್ರದಲ್ಲಿ ಬರುತ್ತದೆ ನಗದು ಹರಿವಿನ ಹೇಳಿಕೆಯನ್ನು ರಚಿಸಲು ಇದು ನಿಮಗೆ ಸಹಾಯ ಮಾಡುತ್ತದೆ ಇದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿಮ್ಮ ವ್ಯಾಪಾರದ ಒಳಗೆ ಮತ್ತು ಹೊರಗೆ ಹೇಗೆ ಚಲಿಸುತ್ತದೆ ಎಂಬುದನ್ನು ತೋರಿಸುವ ನಕ್ಷೆಯಂತಿದೆ ರವಿ ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ಒರಗಿದನು ಹಾಗಾದರೆ ಈ ನಕ್ಷೆಯು ಹೇಗೆ ಕೆಲಸ ಮಾಡುತ್ತದೆ ಸರ್ ಟೀಚರ್ ಮುಂದುವರಿಸಿದರು ಅದನ್ನು ಒಡೆಯೋಣ ರವಿ ನಿಮ್ಮ ಪುಸ್ತಕದಂಗಡಿಯನ್ನು ಮತ್ತೊಮ್ಮೆ ಕಲ್ಪಿಸಿಕೊಳ್ಳಿ ನಿಮ್ಮ ವ್ಯಾಪಾರದ ಒಳಗೆ ಮತ್ತು ಹೊರಗೆ ನಗದು ಅನುಸರಿಸಬಹುದಾದ ಮೂರು ಮುಖ್ಯ ಮಾರ್ಗಗಳಿವೆ ಏಳು ಇವುಗಳನ್ನು ಮೂರು ವರ್ಗಗಳಾಗಿ ವಿಂಗಡಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಆಪರೇಟಿಂಗ್ ಚಟುವಟಿಕೆಗಳು ಹೂಡಿಕೆ ಚಟುವಟಿಕೆಗಳು ಮತ್ತು ಹಣಕಾಸು ಚಟುವಟಿಕೆಗಳು ಇವುಗಳಲ್ಲಿ ಪ್ರತಿಯೊಂದು ನಿಮ್ಮ ವ್ಯವಹಾರದ ನಗದು ಕಥೆಯ ವಿಭಿನ್ನ ಭಾಗವನ್ನು ತೋರಿಸುತ್ತದೆ ರವಿಯ ಕಣ್ಣುಗಳು ಬೆಳಗಿದವು ಈ ಪ್ರತಿಯೊಂದು ಮಾರ್ಗದ ಅರ್ಥವೇನು ಸರ್ ರವಿಯ ನಿಶ್ಚಿತಾರ್ಥದ ಖುಷಿಯಿಂದ ಟೀಚರ್ ಮುಗುಳ್ನಕ್ಕರು ಆಪರೇಟಿಂಗ್ ಚಟುವಟಿಕೆಗಳೊಂದಿಗೆ ಪ್ರಾರಂಭಿಸೋಣ ಇದು ನಿಮ್ಮ ವ್ಯವಹಾರದ ಮುಖ್ಯ ಅಂಶವಾಗಿದೆ ನಗದು ತರುವ ಮತ್ತು ಕಳುಹಿಸುವ ದೈನಂದಿನ ವಸ್ತುಗಳು ಗ್ರಾಹಕರು ಪುಸ್ತಕಗಳನ್ನು ಖರೀದಿಸಿದಾಗ ನೀವು ಪಡೆಯುವ ಹಣದ ಬಗ್ಗೆ ಯೋಚಿಸಿ ಅದು ನಗದು ಬರುತ್ತಿದೆ ಆದರೆ ನೀವು ನಿಮ್ಮ ಉದ್ಯೋಗಿಗಳಿಗೆ ಪಾವತಿಸಬೇಕು ಹೊಸ ಪುಸ್ತಕಗಳನ್ನು ಖರೀದಿಸಬೇಕು ಮತ್ತು ನಿಮ್ಮ ಅಂಗಡಿಯಲ್ಲಿ ದೀಪಗಳನ್ನು ಇಡಬೇಕು ನಗದು ಹೊರಹೋಗುವ ಉದಾಹರಣೆಗಳಾಗಿವೆ ಏಳು ಈ ದೈನಂದಿನ ಚಟುವಟಿಕೆಗಳನ್ನು ಟ್ರಯಾಕ್ಟ್ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ವ್ಯಾಪಾರವು ಸುಗಮವಾಗಿ ನಡೆಯಲು ಸಾಕಷ್ಟು ಹಣವನ್ನು ಗಳಿಸುತ್ತಿದೆ ಎಂದು ನೀವು ನೋಡಬಹುದು ರವಿ ತಲೆಯಾಡಿಸಿದ ಹಾಗಾಗಿ ಇದು ನನ್ನ ಪುಸ್ತಕದಂಗಡಿಯ ಜೀವಸೆಲೆಯಂತೆ ಸರ್ ಶಿಕ್ಷಕರ ಕಣ್ಣುಗಳು ಹೆಮ್ಮೆಯಿಂದ ಹೊಳೆಯುತ್ತಿದ್ದವು ನಿಖರವಾಗಿ ರವಿ ಈಗ ನಾವು ಎರಡನೇ ಮಾರ್ಗಕ್ಕೆ ಹೋಗೋಣ ಹೂಡಿಕೆ ಚಟುವಟಿಕೆಗಳು ನೀವು ಹೆಚ್ಚು ಕಪಾಟುಗಳನ್ನು ಖರೀದಿಸಲು ಅಥವಾ ನಿಮ್ಮ ಪುಸ್ತಕದಂಗಡಿಯ ಹೊಸ ಶಾಖೆಯನ್ನು ತೆರೆಯಲು ನಿರ್ಧರಿಸಿದರೆ ದೀರ್ಘಾವಧಿಯ ಸ್ವತ್ತುಗಳನ್ನು ಖರೀದಿಸಲು ಬಳಸಿದ ಹಣವನ್ನು ನೀವು ಇಲ್ಲಿ ತೋರಿಸುತ್ತೀರಿ ಸ್ವತ್ತುಗಳನ್ನು ಮಾರಾಟ ಮಾಡುವುದರಿಂದ ನೀವು ಸ್ವೀಕರಿಸುವ ಯಾವುದೇ ಹಣವನ್ನು ನೀವು ದಾಖಲಿಸುವ ಸ್ಥಳವಾಗಿದೆ ಉದಾಹರಣೆಗೆ ನೀವು ಕೆಲವು ಹಳೆಯ ಉಪಕರಣಗಳನ್ನು ಮಾರಾಟ ಮಾಡಿದರೆ ಆ ಮಾರಾಟದಿಂದ ನೀವು ಪಡೆಯುವ ಹಣವನ್ನು ಇಲ್ಲಿ ತೋರಿಸಲಾಗುತ್ತದೆ ರವಿ ಒಂದು ಕ್ಷಣ ತಡೆದು ಕೇಳಿದರು ಹಾಗಾದರೆ ಇದು ನನ್ನ ವ್ಯವಹಾರದಲ್ಲಿ ದೊಡ್ಡ ಬದಲಾವಣೆಗಳ ಬಗ್ಗೆ ಸರಿ ಟೀಚರ್ ತಲೆಯಾಡಿಸಿದರು ಹೌದು ಇವು ಸಾಮಾನ್ಯವಾಗಿ ಒಂದು ಬಾರಿ ಅಥವಾ ಅಪರೂಪದ ಘಟನೆಗಳು ನಿಮ್ಮ ವ್ಯಾಪಾರದ ಭವಿಷ್ಯದಲ್ಲಿ ನೀವು ಹೂಡಿಕೆ ಮಾಡುತ್ತಿದ್ದೀರಾ ಎಂಬುದನ್ನು ಅವರು ತೋರಿಸುತ್ತಾರೆ ರವಿಯ ಮನಸ್ಸು ಮುಂದೊಂದು ದಿನ ತನ್ನ ಪುಸ್ತಕದಂಗಡಿ ಹೇಗೆ ಬೆಳೆಯಬಹುದು ಎಂದು ಯೋಚಿಸುತ್ತಿತ್ತು ಮತ್ತು ಕೊನೆಯ ಮಾರ್ಗದ ಬಗ್ಗೆ ಏನು ಸರ್ ಇದೆಲ್ಲವನ್ನು ಒಟ್ಟಿಗೆ ತರುವ ಕೀಲಿಕೆ ಎಂದು ತಿಳಿದ ಶಿಕ್ಷಕರು ಹತ್ತಿರಕ್ಕೆ ವಾಲಿದರು ಕೊನೆಯ ಮಾರ್ಗವೆಂದರೆ ಹಣಕಾಸು ಚಟುವಟಿಕೆಗಳು ನಿಮ್ಮ ವ್ಯಾಪಾರಕ್ಕೆ ನೀವು ಹೇಗೆ ಹಣ ನೀಡುತ್ತೀರಿ ಎಂಬುದಕ್ಕೆ ಸಂಬಂಧಿಸಿದ ಹಣವನ್ನು ನೀವು ಟ್ರ್ಯಾಕ್ ಮಾಡುವ ಸ್ಥಳವಾಗಿದೆ ನಿಮ್ಮ ಪುಸ್ತಕದಂಗಡಿಯನ್ನು ವಿಸ್ತರಿಸಲು ನೀವು ಸಾಲವನ್ನು ತೆಗೆದುಕೊಂಡರೆ ಸಾಲದಿಂದ ನೀವು ಪಡೆಯುವ ನಗದು ಇಲ್ಲಿಗೆ ಹೋಗುತ್ತದೆ ಅದೇ ರೀತಿ ನೀವು ಆ ಸಾಲವನ್ನು ಮರುಪಾವತಿಸಿದಾಗ ಹೊರಹೋಗುವ ನಗದು ಇಲ್ಲಿಯೂ ದಾಖಲಾಗುತ್ತದೆ ನಿಮ್ಮ ವ್ಯಾಪಾರವು ಲಾಭಾಂಶವನ್ನು ಪಾವತಿಸುವಷ್ಟು ಬೆಳೆದಿದ್ದರೆ ನೀವು ಹೂಡಿಕೆದಾರರಿಗೆ ಹಿಂತಿರುಗಿಸುವ ಯಾವುದೇ ಹಣವನ್ನು ಸಹ ಇದು ತೋರಿಸುತ್ತದೆ ರವಿಯ ಮುಖ ತಿಳುವಳಿಕೆಯಿಂದ ಹೊಳೆಯಿತು ಆದ್ದರಿಂದ ನಗದು ಹರಿವಿನ ಹೇಳಿಕೆಯು ನನ್ನ ವ್ಯವಹಾರದಲ್ಲಿ ಹಣ ಎಲ್ಲಿಂದ ಬರುತ್ತದೆ ಮತ್ತು ಅದು ಎಲ್ಲಿಗೆ ಹೋಗುತ್ತಿದೆ ಎಂಬುದನ್ನು ತೋರಿಸುತ್ತದೆ ಸರಿ ಇದು ದೈನಂದಿನ ಮಾರಾಟ ದೊಡ್ಡ ಹೂಡಿಕೆಗಳು ಅಥವಾ ಸಾಲಗಳಿಂದ ಆಗಿರಲಿ ಶಿಕ್ಷಕನು ಪ್ರೀತಿಯಿಂದ ಮುಗುಳ್ನಕ್ಕು ಅದು ಸರಿ ರವಿ ಮತ್ತು ಉತ್ತಮ ಭಾಗವೆಂದರೆ ಎಸ್ ಏಳು ಅನ್ನು ಬಳಸುವ ಮೂಲಕ ನಿಮ್ಮ ವ್ಯಾಪಾರವು ಆರೋಗ್ಯಕರವಾಗಿದೆ ಎಂದು ನೀವು ನೋಡಬಹುದು ಉದಾಹರಣೆಗೆ ನೀವು ಲಾಭ ಗಳಿಸುತ್ತಿದ್ದರೂ ಸಹ ನಿಮ್ಮ ಆಪರೇಟಿಂಗ್ ಚಟುವಟಿಕೆಗಳು ಸಾಕಷ್ಟು ಹಣವನ್ನು ತರದಿದ್ದರೆ ನಿಮ್ಮ ಬಿಲ್ಗಳನ್ನು ಪಾವತಿಸಲು ನೀವು ಹೆಣಗಾಡಬಹುದು ಈ ಹೇಳಿಕೆಯು ನಿಮ್ಮ ವ್ಯಾಪಾರದ ನಗದು ಸ್ಥಾನದ ದೊಡ್ಡ ಚಿತ್ರವನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ ರವಿ ಒಂದು ಕ್ಷಣ ಯೋಚಿಸಿ ಆದರೆ ಇದು ಏಕೆ ಸಾರ್ ಎಂದು ಕೇಳಿದ ಟೀಚರ್ ರವಿಯನ್ನು ಚಿಂತನಶೀಲವಾಗಿ ನೋಡಿದರು ಊಹಿಸಿ ರವಿ ನಿಮ್ಮ ಪುಸ್ತಕದಂಗಡಿಯಲ್ಲಿ ಸ್ಟಾಕ್ ಮತ್ತು ಸಲಕರಣೆಗಳಂತಹ ವಿಷಯಗಳಲ್ಲಿ ಬಹಳಷ್ಟು ಹಣವನ್ನು ಕಟ್ಟಿದ್ದರೆ ಆದರೆ ನಿಮ್ಮ ಉದ್ಯೋಗಿಗಳಿಗೆ ಪಾವತಿಸಲು ಅಥವಾ ಹೊಸ ಪುಸ್ತಕಗಳನ್ನು ಖರೀದಿಸಲು ತುಂಬಾ ಕಡಿಮೆ ಹಣವಿದೆ ಕಾಗದದ ಮೇಲೆ ನಿಮ್ಮ ವ್ಯವಹಾರವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರುತ್ತಿದ್ದರೂ ಸಹ ನೀವು ತೊಂದರೆಗೆ ಸಿಲುಕಬಹುದು ನಗದು ಹರಿವಿನ ಹೇಳಿಕೆಯು ನೀವು ಲಾಭಗಳ ಮೇಲೆ ಮಾತ್ರ ಗಮನಹರಿಸುತ್ತಿಲ್ಲ ಆದರೆ ನಿಮ್ಮ ವ್ಯವಹಾರವನ್ನು ಜೀವಂತವಾಗಿರಿಸುವ ನಗದು ಹರಿವಿನ ಮೇಲೆ ಕೇಂದ್ರೀಕರಿಸುತ್ತೀರಿ ಎಂದು ಖಚಿತಪಡಿಸುತ್ತದೆ ರವಿ ಮುಗುಳ್ನಕ್ಕೂ ತುಣುಕುಗಳು ಒಟ್ಟಿಗೆ ಸೇರುತ್ತವೆ ನನಗೆ ಈಗ ಅರ್ಥವಾಯಿತು ಸರ್ ಎಂಡಸ್ ಏಳು ನನಗೆ ಒಳಬರುವ ಮತ್ತು ಹೊರಹೋಗುವ ಎಲ್ಲಾ ಹಣವನ್ನು ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ ನನ್ನ ವ್ಯಾಪಾರವು ನಿಜವಾಗಿಯೂ ಹೇಗೆ ನಡೆಯುತ್ತಿದೆ ಎಂಬುದನ್ನು ನಾನು ನೋಡಬಹುದು ಎಂದು ಖಚಿತಪಡಿಸಿಕೊಳ್ಳುತ್ತದೆ ಟೀಚರ್ ರವಿಯ ಬೆನ್ನು ತಟ್ಟಿದರು ಚೆನ್ನಾಗಿದೆ ರವಿ ನೆನಪಿಡಿ ಪ್ರವಾಹವನ್ನು ತಪ್ಪಿಸಲು ಮಳೆ ನೀರು ಸರಿಯಾಗಿ ಹರಿಯುವಂತೆಯೇ ನಿಮ್ಮ ವ್ಯವಹಾರದಲ್ಲಿ ಹಣವನ್ನು ಚೆನ್ನಾಗಿ ನಿರ್ವಹಿಸಬೇಕು ಎಂಡ್ರಸ್ ಏಳು ನಿಮ್ಮ ನಗದು ಎಲ್ಲಿ ಹರಿಯುತ್ತಿದೆ ಎಂಬುದನ್ನು ನೋಡಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಿಮ್ಮ ಪುಸ್ತಕದಂಗಡಿಯು ಯಾವುದೇ ಆಶ್ಚರ್ಯವಿಲ್ಲದೆ ಅಭಿವೃದ್ಧಿ ಹೊಂದಬಹುದು ನಗದು ಹರಿವಿನ ಹೇಳಿಕೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯೊಂದಿಗೆ ರವಿ ಆ ದಿನ ತರಗತಿಯನ್ನು ತೊರೆದರು ಅವರ ಶಿಕ್ಷಕರ ಅದ್ಭುತವಾದ ಕತೆ ಹೇಳುವಿಕೆಗೆ ಧನ್ಯವಾದಗಳು ಇದು ಅತ್ಯಂತ ಸಂಕೀರ್ಣವಾದ ವಿಚಾರಗಳನ್ನು ಸಹ ಸರಳವಾಗಿ ತೋರುತ್ತದೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬೆಳಗಿನ ಜಾವದಲ್ಲಿ ರವಿ ನಿರೀಕ್ಷೆಯ ಭಾವದಿಂದ ತರಗತಿಯನ್ನು ಪ್ರವೇಶಿಸಿದ ಇಂದು ವಿಶೇಷವಾಗಿತ್ತು ಅವರ ಮೂಡಿ ಮಾಡುವ ಕತೆ ಹೇಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಅವರ ಶಿಕ್ಷಕರಿಗೆ ಹೊಸ ಮತ್ತು ಆಸಕ್ತಿದಾಯಕ ವಿಷಯವನ್ನು ವಿವರಿಸಲು ಹೊಂದಿಸಲಾಗಿದೆ ಎಂಡ್ ಎಸೆ ಎಂಟು ಇದು ಲೆಕ್ಕಪರಿಶೋಧಕ ನೀತಿಗಳು ಲೆಕ್ಕಪರಿಶೋಧಕ ಅಂದಾಜುಗಳಲ್ಲಿನ ಬದಲಾವಣೆಗಳು ಮತ್ತು ದೋಷಗಳೊಂದಿಗೆ ವ್ಯವಹರಿಸುತ್ತದೆ ರವಿಯ ಉತ್ಸಾಹದ ಮುಖಭಾವವನ್ನು ಗಮನಿಸಿದ ಶಿಕ್ಷಕರು ಬೆಚ್ಚಗಿನ ನಗುವಿನೊಂದಿಗೆ ತರಗತಿಯನ್ನು ಸ್ವಾಗತಿಸಿದರು ಶುಭೋದಯ ಎಲ್ಲರಿಗೂ ಇಂದು ನಾವು ವಿವಿಧ ಮಾರ್ಗಗಳೊಂದಿಗೆ ಕಾಡಿನ ಮೂಲಕ ನ್ಯಾವಿಗೇಟ್ ಮಾಡುವಂತೆಯೇ ಲೆಕ್ಕ ಪರಿಶೋಧನೆಯ ಜಗತ್ತಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸಲಿದ್ದೇವೆ ಪ್ರತಿಯೊಂದು ಮಾರ್ಗವು ವ್ಯವಹಾರವು ತೆಗೆದುಕೊಳ್ಳುವ ನಿರ್ಧಾರವನ್ನು ಪ್ರತಿನಿಧಿಸುತ್ತದೆ ಮತ್ತು ನಾವು ಹೇಳುವ ಹಣಕಾಸಿನ ಕಥೆಯನ್ನು ಅದು ಹೇಗೆ ಪರಿಣಾಮ ಬೀರುತ್ತದೆ ರವಿಯ ಕುತೂಹಲ ಕೆರಳಿಸಿತು ಮಾರ್ಗಗಳು ಎಂದರೆ ಏನು ಸರ್ ಶಿಕ್ಷಕ ಉತ್ತರಿಸಿದ ನೀವು ನಿಮ್ಮ ಪ್ರೀತಿಯ ಪುಸ್ತಕದ ಅಂಗಡಿಯ ಮಾಲೀಕ ಎಂದು ಊಹಿಸೋಣ ರವಿ ನಿಮ್ಮ ಪುಸ್ತಕಗಳ ವೆಚ್ಚವನ್ನು ಹೇಗೆ ರೆಕಾರ್ಡ್ ಮಾಡುವುದು ಅಥವಾ ಅವುಗಳ ಮೌಲ್ಯವನ್ನು ಹೇಗೆ ಲೆಕ್ಕ ಹಾಕುವುದು ಎಂದು ನೀವು ನಿರ್ಧರಿಸಿದಾಗ ನಿಮ್ಮ ಲೆಕ್ಕಪತ್ರ ನೀತಿಗಳನ್ನು ನೀವು ಆಯ್ಕೆ ಮಾಡುತ್ತಿದ್ದೀರಿ ಎನ್ಎಸ್ಎಂಟು ನಿಮಗೆ ಈ ಆಯ್ಕೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನೀವು ಅವುಗಳನ್ನು ಬದಲಾಯಿಸಲು ನಿರ್ಧರಿಸಿದರೆ ಅಥವಾ ನೀವು ತಪ್ಪು ಮಾಡಿದರೆ ಏನಾಗುತ್ತದೆ ರವಿ ತಲೆಯಾಡಿಸಿದ ಕುತೂಹಲದಿಂದ ಹಾಗಾದರೆ ಈ ಲೆಕ್ಕಪತ್ರ ನೀತಿಗಳು ಯಾವುವು ಶಿಕ್ಷಕನು ಮುಂದುವರಿಸಿದನು ಅಕೌಂಟಿಂಗ್ ನೀತಿಗಳು ನಿಮ್ಮ ವ್ಯಾಪಾರಕ್ಕಾಗಿ ನೀವು ನಿಗದಿಪಡಿಸಿದ ನಿಯಮಗಳಂತೆ ನಿಮ್ಮ ವಹಿವಾಟುಗಳನ್ನು ಹೇಗೆ ರೆಕಾರ್ಡ್ ಮಾಡುವುದು ಎಂಬುದರ ಕುರಿತು ಅವರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಉದಾಹರಣೆಗೆ ಫಸ್ಟ್ ಪಿಂಟ್ ಫಸ್ಟ್ ಔಟ್ ವಿಧಾನವನ್ನು ಬಳಸಿಕೊಂಡು ನಿಮ್ಮ ದಾಸ್ತಾನು ವೆಚ್ಚವನ್ನು ರೆಕಾರ್ಡ್ ಮಾಡಲು ನೀವು ನಿರ್ಧರಿಸಬಹುದು ಅಂದರೆ ನೀವು ಮೊದಲು ಹಳೆಯ ಪುಸ್ತಕಗಳನ್ನು ಮಾರಾಟ ಮಾಡುತ್ತೀರಿ ಈ ಆಯ್ಕೆಯು ನಿಮ್ಮ ವ್ಯಾಪಾರವನ್ನು ಆರ್ಥಿಕವಾಗಿ ಹೇಗೆ ಪ್ರತಿನಿಧಿಸಬೇಕೆಂದು ನೀವು ಬಯಸುತ್ತೀರಿ ಎಂಬುದನ್ನು ಪ್ರತಿಬಿಂಬಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ನನ್ನ ವಿಧಾನದ ಆಯ್ಕೆಯು ನನ್ನ ಹಣಕಾಸಿನ ಹೇಳಿಕೆಗಳು ಹೇಗೆ ಕಾಣುತ್ತವೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು ನಿಖರವಾಗಿ ಶಿಕ್ಷಕರು ಉದ್ಗರಿಸಿದರು ವಿಭಿನ್ನ ಲೆಕ್ಕಪತ್ರ ನೀತಿಗಳು ವಿಭಿನ್ನ ಆರ್ಥಿಕ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ಎಂಟು ನಿಮ್ಮ ನೀತಿಗಳಲ್ಲಿ ನೀವು ಸ್ಥಿರವಾಗಿರುವುದನ್ನು ಬಯಸುತ್ತದೆ ಇದರಿಂದ ನಿಮ್ಮ ಹಣಕಾಸಿನ ಹೇಳಿಕೆಗಳು ಕಾಲಾನಂತರದಲ್ಲಿ ಹೋಲಿಸಬಹುದಾಗಿದೆ ನಿಮ್ಮ ಲೆಕ್ಕಪತ್ರ ನೀತಿಯನ್ನು ಬದಲಾಯಿಸಲು ನೀವು ನಿರ್ಧರಿಸಿದರೆ ನಿಮ್ಮ ಹೇಳಿಕೆಗಳಲ್ಲಿನ ಬದಲಾವಣೆಯ ಕಾರಣಗಳು ಮತ್ತು ಪರಿಣಾಮಗಳನ್ನು ನೀವು ಬಹಿರಂಗಪಡಿಸಬೇಕು ರವಿಯ ಹುಬ್ಬು ಆಲೋಚಿಸಿದ ನಾನು ಮೊದಲು ಮಾಡಿದ ಅಂದಾಜನ್ನು ಬದಲಾಯಿಸಬೇಕಾಗಿದೆ ಎಂದು ನಾನು ಅರಿತುಕೊಂಡರೆ ಏನು ಉದಾಹರಣೆಗೆ ವರ್ಷದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಪುಸ್ತಕಗಳು ಮಾರಾಟವಾಗುತ್ತವೆ ಎಂದು ನಾನು ಆರಂಭದಲ್ಲಿ ಅಂದಾಜಿಸಿದ್ದರೆ ಆದರೆ ನಂತರ ನಾನು ತಪ್ಪು ಮಾಡಿದ್ದೇನೆ ಎಂದು ನಾನು ಕಂಡುಕೊಂಡಿದ್ದೇನೆ ಟೀಚರ್ ರವಿಯ ಒಳನೋಟದ ಪ್ರಶ್ನೆಯನ್ನು ಮೆಚ್ಚಿ ಮುಗುಳ್ನಕ್ಕರು ಓಹ್ ಅಲ್ಲಿಯೇ ಲೆಕ್ಕಪರಿಶೋಧಕ ಅಂದಾಜುಗಳಲ್ಲಿನ ಬದಲಾವಣೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಈ ಬದಲಾವಣೆಗಳು ವ್ಯವಹಾರದ ನೈಸರ್ಗಿಕ ಕೋರ್ಸ್ನ ಭಾಗವಾಗಿದೆ ಕೆಲವೊಮ್ಮೆ ನೀವು ಹೊಸ ಮಾಹಿತಿಯನ್ನು ಸಂಗ್ರಹಿಸುತ್ತೀರಿ ಅಥವಾ ನಿಮ್ಮ ಹಿಂದಿನ ಅಂದಾಜುಗಳು ನಿಖರವಾಗಿಲ್ಲ ಎಂದು ಅರಿತುಕೊಳ್ಳುತ್ತೀರಿ ನಿಮ್ಮ ಸಂದರ್ಭದಲ್ಲಿ ಜನಪ್ರಿಯ ಪುಸ್ತಕದ ಇನ್ನೂರು ಪ್ರತಿಗಳು ಮಾರಾಟವಾಗುತ್ತವೆ ಎಂದು ನೀವು ಆರಂಭದಲ್ಲಿ ಅಂದಾಜಿಸಿದ್ದರೆ ಆದರೆ ನಂತರ ಬೇಡಿಕೆ ಕಡಿಮೆಯಾಗಿದೆ ಎಂದು ಕಂಡುಹಿಡಿದಿದ್ದರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಅಂದಾಜುಗಳನ್ನು ಸರಿಹೊಂದಿಸಬೇಕಾಗಬಹುದು ಫ್ಲೆಕ್ಸಿಬಲ್ ಆಗಿರುವುದರ ಮಹತ್ವವನ್ನು ಅರ್ಥ ರವಿ ತಲೆಯಾಡಿಸಿದ ಆದ್ದರಿಂದ ನಾನು ಅಂದಾಜನ್ನು ಬದಲಾಯಿಸಿದಾಗ ನನ್ನ ಹಣಕಾಸಿನ ಹೇಳಿಕೆಗಳಲ್ಲಿ ನಾನು ಅದನ್ನು ಪ್ರತಿಬಿಂಬಿಸಬೇಕೇ ನಿಖರವಾಗಿ ರವಿ ಶಿಕ್ಷಕರು ಹೇಳಿದರು ಆದರೆ ಇಲ್ಲಿ ಪ್ರಮುಖ ಲೆಕ್ಕ ಪರಿಶೋಧಕ ಅಂದಾಜುಗಳಲ್ಲಿನ ಬದಲಾವಣೆಗಳಿಗೆ ಹಿಂದಿನ ಹೊಂದಾಣಿಕೆಗಳ ಅಗತ್ಯವಿಲ್ಲ ಬದಲಾಗಿ ನೀವು ಮುಂದೆ ಹೊಸ ಅಂದಾಜನ್ನು ಅನ್ವಯಿಸುತ್ತೀರಿ ಇದರರ್ಥ ನೀವು ನಿಮ್ಮ ದಾಖಲೆಗಳನ್ನು ನವೀಕರಿಸುತ್ತೀರಿ ಆದರೆ ಹಿಂದಿನ ಹೇಳಿಕೆಗಳನ್ನು ಬದಲಾಯಿಸಬೇಡಿ ಈ ಮಾಹಿತಿಯನ್ನು ಗ್ರಹಿಸಲು ರವಿ ಸ್ವಲ್ಪ ಸಮಯ ತೆಗೆದುಕೊಂಡರು ಮತ್ತು ದೋಷಗಳ ಬಗ್ಗೆ ಏನು ಸರ್ ನನ್ನ ಲೆಕ್ಕಪತ್ರದಲ್ಲಿ ನಾನು ತಪ್ಪು ಮಾಡಿದರೆ ಏನಾಗುತ್ತದೆ ಶಿಕ್ಷಕರ ಅಭಿವ್ಯಕ್ತಿ ಹೆಚ್ಚು ಗಂಭೀರವಾಯಿತು ಒಳ್ಳೆಯ ಪ್ರಶ್ನೆ ರವಿ ಗಣಿತದ ತಪ್ಪುಗಳು ಮೇಲ್ವಿಚಾರಣೆ ಅಥವಾ ಸತ್ಯಗಳ ತಪ್ಪು ತಿಳುವಳಿಕೆಯಿಂದ ದೋಷಗಳು ವಿವಿಧ ಕಾರಣಗಳಿಗಾಗಿ ಸಂಭವಿಸಬಹುದು ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನೀವು ದೋಷವನ್ನು ಕಂಡುಕೊಂಡರೆ ಎಸ್ ಎಂಟು ನೀವು ಅದನ್ನು ಸರಿಪಡಿಸುವ ಅಗತ್ಯವಿದೆ ದೋಷವು ವಸ್ತುವಾಗಿದ್ದರೆ ಅದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತದೆ ಎಂದರ್ಥ ನೀವು ನಿಮ್ಮ ಹಿಂದಿನ ಹಣಕಾಸು ಹೇಳಿಕೆಗಳನ್ನು ಪುನಃ ನಮೂದಿಸಬೇಕು ಮತ್ತು ದೋಷದ ಸ್ವರೂಪವನ್ನು ಬಹಿರಂಗಪಡಿಸಬೇಕು ರವಿಯ ಕಣ್ಣುಗಳು ಅರಳಿದವು ಹಾಗಾದರೆ ಕಳೆದ ವರ್ಷ ನಾನು ಆಕಸ್ಮಿಕವಾಗಿ ನನ್ನ ಮಾರಾಟವನ್ನು ಹೆಚ್ಚು ದಾಖಲಿಸಿದ್ದರೆ ನಾನು ಹಿಂತಿರುಗಿ ಅದನ್ನು ಸರಿಪಡಿಸಬೇಕೇ ಟೀಚರ್ ತಲೆಯಾಡಿಸಿದರು ಹೌದು ಮತ್ತು ಅದರ ಬಗ್ಗೆ ಪಾರದರ್ಶಕವಾಗಿರುವುದು ಮುಖ್ಯ ದೋಷಗಳನ್ನು ಸರಿಪಡಿಸುವ ಮೂಲಕ ಮತ್ತು ಅಗತ್ಯವಿದ್ದಾಗ ಅಂದಾಜುಗಳನ್ನು ಬದಲಾಯಿಸುವ ಮೂಲಕ ನಿಮ್ಮ ಹಣಕಾಸಿನ ವರದಿಯ ಸಮಗ್ರತೆಯನ್ನು ನೀವು ಎತ್ತಿಹಿಡಿಯುತ್ತೀರಿ ಇದು ನಿಮ್ಮ ಪುಸ್ತಕದಂಗಡಿಯ ನಿಖರವಾದ ಹಣಕಾಸಿನ ಚಿತ್ರವನ್ನು ಒದಗಿಸುವ ನಿಮ್ಮ ಬದ್ಧತೆಯನ್ನು ತೋರಿಸುತ್ತದೆ ರವಿ ಮುಗುಳ್ನಕ್ಕೂ ಪ್ರಬುದ್ಧನಾದ ಆದ್ದರಿಂದ ನನ್ನ ಲೆಕ್ಕಪತ್ರ ನಿರ್ವಹಣೆಗೆ ಸರಿಯಾದ ನಿಯಮಗಳನ್ನು ಹೊಂದಿಸಲು ನಾನು ಹೊಸ ವಿಷಯಗಳನ್ನು ಕಲಿಯುವಾಗ ಹೊಂದಾಣಿಕೆಗಳನ್ನು ಮಾಡಲು ಮತ್ತು ತಪ್ಪುಗಳನ್ನು ಸರಿಪಡಿಸಲು ಎಂಡ್ ಅಸ್ ಎಂಟು ನನಗೆ ಸಹಾಯ ಮಾಡುತ್ತದೆ ಇದರಿಂದ ನನ್ನ ಹಣಕಾಸಿನ ಕಥೆಯು ಸತ್ಯ ಮತ್ತು ಸ್ಪಷ್ಟವಾಗಿ ಉಳಿಯುತ್ತದೆಯೇ ನಿಖರವಾಗಿ ರವಿ ಶಿಕ್ಷಕ ಹೆಮ್ಮೆಯಿಂದ ಹೊಳೆಯಿತು ನೀವು ಅದನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೀರಿ ಒಳ್ಳೆಯ ಕಥೆಯು ನಿಖರ ಮತ್ತು ಬಲವಾದದ್ದಾಗಿರಬೇಕು ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ವ್ಯವಹಾರದ ನಿಜವಾದ ಸ್ಥಿತಿಯನ್ನು ಪ್ರತಿಬಿಂಬಿಸಬೇಕು ಈ ಪ್ರಾಮಾಣಿಕತೆಯ ತತ್ವವೇ ನಿಮ್ಮ ಪುಸ್ತಕದಂಗಡಿಯ ಕಥೆಯನ್ನು ನಂಬಲರ್ಹ ಮತ್ತು ವಿಶ್ವಾಸಾರ್ಹವಾಗಿರಿಸುತ್ತದೆ ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಎಂಟುರ ಬಗ್ಗೆ ಜ್ಞಾನದಿಂದ ಅಧಿಕಾರವನ್ನು ಅನುಭವಿಸಿದರು ಲೆಕ್ಕಪರಿಶೋಧನೆಯ ಪ್ರಪಂಚವೂ ಕೇವಲ ಸಂಖ್ಯೆಗಳಲ್ಲ ಎಂದು ಅವರು ಅರಿತುಕೊಂಡರು ಇದು ಅವರ ಪುಸ್ತಕದಂಗಡಿಯನ್ನು ಉಜ್ವಲ ಭವಿಷ್ಯಕ್ಕೆ ಮಾರ್ಗದರ್ಶಿಸಬಲ್ಲ ಒಂದು ಕಥೆಯನ್ನು ಹೇಳುವುದರ ಕುರಿತಾಗಿತ್ತು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಬಿಸಿಲಿನ ಮಧ್ಯಾಹ್ನ ರವಿಯು ತನ್ನ ಕತೆ ಹೇಳುವ ತೇಜಸ್ಸಿಗೆ ಹೆಸರುವಾಸಿಯಾದ ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕವಾದ ಪಾಠಕ್ಕಾಗಿ ಉತ್ಸುಕನಾಗಿ ತರಗತಿಯನ್ನು ಪ್ರವೇಶಿಸಿದನು ಇಂದಿನ ವಿಷಯವು ಎನ್ಎಸ್ ಅಸಹತ್ತು ಆಗಿತ್ತು ಇದು ವರದಿ ಮಾಡುವ ಅವಧಿಯ ನಂತರದ ಘಟನೆಗಳ ಮೇಲೆ ಕೇಂದ್ರೀಕರಿಸುತ್ತದೆ ರವಿಯು ತನ್ನ ಆಸನದಲ್ಲಿ ಕುಳಿತುಕೊಂಡಿದ್ದರಿಂದ ಕುತೂಹಲವನ್ನು ತಡೆಯಲಾಗಲಿಲ್ಲ ಶಿಕ್ಷಕರು ಬೆಚ್ಚಗಿನ ನಗುವಿನೊಂದಿಗೆ ಪ್ರಾರಂಭಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ವರದಿ ಮಾಡುವ ಅವಧಿಯ ನಂತರ ಸಂಭವಿಸುವ ಘಟನೆಗಳ ಪರಿಕಲ್ಪನೆಯನ್ನು ಅನ್ವೇಷಿಸಲಿದ್ದೇವೆ ಆದರೆ ಹಣಕಾಸಿನ ಹೇಳಿಕೆಗಳನ್ನು ಅಂತಿಮಗೊಳಿಸುವ ಮೊದಲು ಊಹಿಸಿಕೊಳ್ಳಿ ರವಿ ನೀವು ನಿಮ್ಮ ಪ್ರೀತಿಯ ಪುಸ್ತಕದ ಅಂಗಡಿಯ ಮಾಲೀಕರು ನೀವು ವರ್ಷಕ್ಕೆ ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಪೂರ್ಣಗೊಳಿಸಿದ್ದೀರಿ ಆದರೆ ನಂತರ ನೀವು ಕೆಲವು ಆಶ್ಚರ್ಯಕರ ಸುದ್ದಿಗಳನ್ನು ಕೇಳುತ್ತೀರಿ ಈ ಸುದ್ದಿಯು ನಿಮ್ಮ ಹಣಕಾಸಿನ ಕಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಕಂಡುಹಿಡಿಯೋಣ ರವಿ ಕಲಿಯಲು ಉತ್ಸುಕನಾಗಿ ಮುಂದೆ ಬಾಗಿದ ಎಂತಹ ಸುದ್ದಿ ಸರ್ ಶಿಕ್ಷಕರು ಮುಂದುವರೆಸಿದರು ಇದು ಮಾರ್ಚ್ ಅಂತ್ಯ ಎಂದು ಹೇಳೋಣ ಮತ್ತು ನೀವು ಆರ್ಥಿಕ ವರ್ಷಕ್ಕೆ ನಿಮ್ಮ ಖಾತೆಗಳನ್ನು ಮುಚ್ಚಿದ್ದೀರಿ ನಿಮ್ಮ ಪೂರೈಕೆದಾರರಿಂದ ನೀವು ಕರೆ ಸ್ವೀಕರಿಸಿದಾಗ ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ನೀವು ಬ್ಯಾಂಕ್ಗೆ ಕಳುಹಿಸಲಿರುವಿರಿ ನೀವು ಕುತೂಹಲದಿಂದ ಕಾಯುತ್ತಿದ್ದ ಅಪರೂಪದ ಪುಸ್ತಕಗಳ ರವಾನೆಯು ಅನಿರೀಕ್ಷಿತ ಸಂದರ್ಭಗಳಿಂದ ವಿಳಂಬವಾಗಿದೆ ಎಂದು ಅವರು ನಿಮಗೆ ತಿಳಿಸುತ್ತಾರೆ ಸಾಗಣೆಯು ಈಗ ಮೇ ತಿಂಗಳಲ್ಲಿ ಬರಲು ಸಿದ್ಧವಾಗಿದೆ ರವಿ ತಲೆಯಾಡಿಸಿದ ಜೊತೆಗೆ ಹಿಂಬಾಲಿಸಿದ ಅದು ನನ್ನ ಹಣಕಾಸು ಹೇಳಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಸರ್ ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕ ಉತ್ತರಿಸಿದ ಎನ್ಎಸ್ ಹತ್ತೂರ ಪ್ರಕಾರ ಈ ಈವೆಂಟ್ ನಿಮ್ಮ ವರದಿಯ ಅವಧಿಯ ಕೊನೆಯಲ್ಲಿ ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿಗಳ ಕುರಿತು ಹೊಸ ಮಾಹಿತಿಯನ್ನು ಒದಗಿಸುತ್ತದೆಯೇ ಎಂಬುದನ್ನು ನೀವು ನಿರ್ಣಯಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಸಾಗಣೆಯು ಮಾರ್ಚ್ನಲ್ಲಿ ಬರಬೇಕಾಗಿರುವುದರಿಂದ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಯಾವುದೇ ಪರಿಣಾಮಗಳನ್ನು ನೀವು ಗುರುತಿಸಬೇಕೆ ಎಂದು ನೀವು ಪರಿಗಣಿಸಬೇಕು ವಿಳಂಬವು ನೀವು ಗಮನಾರ್ಹವಾದ ಮಾರಾಟದ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ ಎಂದರ್ಥವಾದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಬದಲಾಯಿಸದಿದ್ದರೂ ಸಹ ನೀವು ಆ ಸತ್ಯವನ್ನು ಬಹಿರಂಗಪಡಿಸಬೇಕಾಗಬಹುದು ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ಈ ಮಾಹಿತಿಯನ್ನು ಸೇರಿಸಬೇಕೆ ಅಥವಾ ಬೇಡವೇ ಎಂದು ನಾನು ನಿರ್ಧರಿಸಬೇಕು ನಿಖರವಾಗಿ ಶಿಕ್ಷಕರು ಉತ್ಸಾಹದಿಂದ ಹೇಳಿದರು ಪರಿಗಣಿಸಲು ಎರಡು ರೀತಿಯ ಘಟನೆಗಳಿವೆ ಮೊದಲನೆಯದು ಈವೆಂಟ್ಗಳನ್ನು ಸರಿಹೊಂದಿಸುತ್ತದೆ ಇದು ವರದಿ ಮಾಡುವ ದಿನಾಂಕದಂದು ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿಗಳ ಬಗ್ಗೆ ಹೊಸ ಮಾಹಿತಿಯನ್ನು ಒದಗಿಸುತ್ತದೆ ಉದಾಹರಣೆಗೆ ವರದಿ ಮಾಡುವ ಅವಧಿಯ ನಂತರ ಗ್ರಾಹಕರು ದೋಷಗಳ ಕಾರಣದಿಂದ ದೊಡ್ಡ ಆರ್ಡರ್ ಅನ್ನು ಹಿಂತಿರುಗಿಸಿದ್ದಾರೆ ಎಂದು ನೀವು ಕಂಡುಕೊಂಡರೆ ಇದು ಹೊಂದಾಣಿಕೆಯ ಈವೆಂಟ್ ಆಗಿರುತ್ತದೆ ಮತ್ತು ಆದಾಯವನ್ನು ಪ್ರತಿಬಿಂಬಿಸಲು ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ನೀವು ನವೀಕರಿಸಬೇಕಾಗುತ್ತದೆ ರವಿಯ ಕಣ್ಣುಗಳು ಅರ್ಥವಾಯಿತು ಮತ್ತು ಎರಡನೇ ರೀತಿಯ ಘಟನೆಯ ಬಗ್ಗೆ ಏನು ಟೀಚರ್ ಮುಗುಳ್ನಕ್ಕೂ ರವಿಯ ನಿಶ್ಚಿತಾರ್ಥದಿಂದ ಸಂತಸಗೊಂಡರು ಎರಡನೇ ವಿಧವು ಹೊಂದಾಣಿಕೆಯಾಗದ ಘಟನೆಗಳು ಇವುಗಳು ವರದಿ ಮಾಡುವ ಅವಧಿಯ ನಂತರ ಸಂಭವಿಸುವ ಘಟನೆಗಳು ಆದರೆ ವರದಿ ಮಾಡುವ ದಿನಾಂಕದ ಮೊದಲು ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿಗಳ ಬಗ್ಗೆ ಹೊಸ ಮಾಹಿತಿಯನ್ನು ಒದಗಿಸುವುದಿಲ್ಲ ಉದಾಹರಣೆಗೆ ಏಪ್ರಿಲ್ನಲ್ಲಿ ನಿಮ್ಮ ಪುಸ್ತಕದಂಗಡಿಯಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡರೆ ಅದು ಹೊಂದಾಣಿಕೆಯಾಗದ ಘಟನೆಯಾಗಿದೆ ಇದು ಮಹತ್ವದ್ದಾಗಿದ್ದರೂ ಮತ್ತು ನಿಮ್ಮ ಭವಿಷ್ಯದ ಕಾರ್ಯಾಚರಣೆಗಳ ಮೇಲೆ ಪರಿಣಾಮ ಬೀರಬಹುದು ಇದು ಮಾರ್ಚ್ ಮೂವತ್ತೊಂದರಿಂದ ಹಣಕಾಸಿನ ಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ನಿಮ್ಮ ಹಣಕಾಸಿನ ಹೇಳಿಕೆಗಳ ಟಿಪ್ಪಣಿಗಳಲ್ಲಿ ನೀವು ಅದನ್ನು ಬಹಿರಂಗಪಡಿಸುತ್ತೀರಿ ಆದರೆ ನೀವು ಅಂಕಿಅಂಶಗಳನ್ನು ಸರಿಹೊಂದಿಸುವುದಿಲ್ಲ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ವರದಿ ಮಾಡುವ ಅವಧಿಯ ನಂತರ ಏನಾದರೂ ಮುಖ್ಯವಾದುದಾದರೆ ಅದು ಹಿಂದಿನ ಅಥವಾ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನಾನು ನಿರ್ಧರಿಸಬೇಕೆ ನಿಖರವಾಗಿ ರವಿ ಶಿಕ್ಷಕರು ಉತ್ತರಿಸಿದರು ಅವರ ಕಣ್ಣುಗಳು ಅನುಮೋದನೆಯಿಂದ ಹೊಳೆಯುತ್ತಿದ್ದವು ಎಸ್ ಹತ್ತು ನೀವು ಗಮನಾರ್ಹವಾದ ಹೊಂದಾಣಿಕೆ ಮಾಡದ ಈವೆಂಟ್ಗಳನ್ನು ಬಹಿರಂಗಪಡಿಸುವ ಅಗತ್ಯವಿದೆ ಇದರಿಂದಾಗಿ ನಿಮ್ಮ ಹಣಕಾಸಿನ ಹೇಳಿಕೆಗಳ ಬಳಕೆದಾರರು ನಿಮ್ಮ ವ್ಯವಹಾರವು ಮುಂದೆ ಸಾಗುವ ಮೇಲೆ ಸಂಭಾವ್ಯ ಪರಿಣಾಮಗಳ ಬಗ್ಗೆ ತಿಳಿದಿರುತ್ತಾರೆ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಮತ್ತೆ ಕೈ ಎತ್ತಿದನು ಒಂದು ಪ್ರಮುಖ ಘಟನೆಯನ್ನು ಪ್ರಸ್ತಾಪಿಸಲು ನಾನು ಮರೆತರೆ ಏನಾಗುತ್ತದೆ ಶಿಕ್ಷಕರ ಮುಖಭಾವ ಗಂಭೀರವಾಯಿತು ವರದಿ ಮಾಡುವ ಅವಧಿಯ ನಂತರ ನೀವು ಗಮನಾರ್ಹ ಘಟನೆಗಳನ್ನು ಬಹಿರಂಗಪಡಿಸಲು ವಿಫಲವಾದರೆ ಅದು ನಿಮ್ಮ ಹಣಕಾಸಿನ ಹೇಳಿಕೆಗಳ ಬಳಕೆದಾರರನ್ನು ತಪ್ಪು ದಾರಿಗೆಳೆಯಬಹುದು ಅದಕ್ಕಾಗಿಯೇ ವರದಿ ಮಾಡುವ ದಿನಾಂಕದ ನಂತರ ಸಂಭವಿಸುವ ಎಲ್ಲಾ ಘಟನೆಗಳನ್ನು ನಿರ್ಣಯಿಸಲು ಮತ್ತು ಅವುಗಳನ್ನು ಸರಿಹೊಂದಿಸಬೇಕೆ ಅಥವಾ ಬಹಿರಂಗಪಡಿಸಬೇಕೆಂದು ನಿರ್ಧರಿಸಲು ಶ್ರದ್ಧೆಯಿಂದಿರುವುದು ನಿರ್ಣಾಯಕವಾಗಿದೆ ನಿಮ್ಮ ಹೂಡಿಕೆದಾರರು ಮತ್ತು ಗ್ರಾಹಕರೊಂದಿಗೆ ವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಪಾರದರ್ಶಕತೆ ಮುಖ್ಯವಾಗಿದೆ ರವಿ ಮುಗುಳ್ನಕ್ಕೂ ಪ್ರಬುದ್ಧನಾದ ಆದ್ದರಿಂದ ಹತ್ತು ನನ್ನ ಪುಸ್ತಕದಂಗಡಿಯ ಮೇಲೆ ಪರಿಣಾಮ ಬೀರಬಹುದಾದ ಘಟನೆಗಳ ಬಗ್ಗೆ ನಿಗಾ ಇರಿಸಲು ನನಗೆ ಸಹಾಯ ಮಾಡುತ್ತದೆ ನನ್ನ ವ್ಯಾಪಾರದ ನಿಜವಾದ ಚಿತ್ರವನ್ನು ಒದಗಿಸಲು ಅಗತ್ಯವಿರುವ ಎಲ್ಲಾ ಮಾಹಿತಿಯನ್ನು ನಾನು ಹಂಚಿಕೊಳ್ಳುತ್ತೇನೆ ಎಂದು ಖಚಿತಪಡಿಸುತ್ತದೆ ನಿಖರವಾಗಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ನೆನಪಿರಲಿ ಒಂದು ಬಲವಾದ ಕಥೆಯಲ್ಲಿರುವಂತೆ ವಿವರಗಳು ಮುಖ್ಯವಾಗಿವೆ ವರದಿ ಮಾಡುವ ಅವಧಿಯ ನಂತರ ಸಂಭವಿಸುವ ಘಟನೆಗಳು ನಿಮ್ಮ ವ್ಯವಹಾರದ ನಿರೂಪಣೆಯನ್ನು ಬದಲಾಯಿಸಬಹುದು ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಓದುವವರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಎನ್ಎಸ್ಹತ್ತು ರ ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಲೆಕ್ಕಶಾಸ್ತ್ರವು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಇದು ಅವರ ಪುಸ್ತಕದ ಅಂಗಡಿಯ ಬಗ್ಗೆ ಸಂಪೂರ್ಣ ಮತ್ತು ಪ್ರಾಮಾಣಿಕ ಕಥೆಯನ್ನು ಹೇಳುವುದು ಸವಾಲುಗಳು ಮತ್ತು ಅವಕಾಶಗಳ ಮೂಲಕ ಅದನ್ನು ಮಾರ್ಗದರ್ಶನ ಮಾಡಬಲ್ಲದು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ತಂಗಾಳಿಯ ಮಧ್ಯಾಹ್ನ ರವಿ ತನ್ನ ಹೆಸರಾಂತ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠಕ್ಕೆ ದುಮುಕಲು ಸಿದ್ಧನಾಗಿ ತರಗತಿಗೆ ನಡೆದನು ಇಂದು ವಿಷಯವು ಎನ್ಎಸ್ ಆಗಿತ್ತು ಇದು ಆದಾಯ ತೆರಿಗೆಗಳನ್ನು ಒಳಗೊಂಡಿದೆ ಈ ಮಹತ್ವದ ವಿಷಯವು ತನ್ನ ಗುರುಗಳ ವಿಶಿಷ್ಟ ಕತೆ ಹೇಳುವ ಶೈಲಿಯಲ್ಲಿ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ರವಿ ಉತ್ಸುಕನಾಗಿದ್ದನು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಆದಾಯ ತೆರಿಗೆಗಳ ಜಗತ್ತನ್ನು ಅನ್ವೇಷಿಸಲಿದ್ದೇವೆ ಇದು ವ್ಯವಹಾರವನ್ನು ನಿರ್ವಹಿಸುವ ಪ್ರಮುಖ ಅಂಶವಾಗಿದೆ ಊಹಿಸಿ ರವಿ ನೀವು ನಿಮ್ಮ ನೆಚ್ಚಿನ ಪುಸ್ತಕದಂಗಡಿಯನ್ನು ನಡೆಸುತ್ತಿರುವಿರಿ ಮತ್ತು ನಿಮ್ಮ ಆರ್ಥಿಕ ಪ್ರಯಾಣದಲ್ಲಿ ಆದಾಯ ತೆರಿಗೆಗಳು ಹೇಗೆ ಪಾತ್ರವಹಿಸುತ್ತವೆ ಎಂಬುದನ್ನು ನೋಡೋಣ ರವಿ ಒಳನುಗ್ಗಿದನು ಕುತೂಹಲದಿಂದ ನಿಮ್ಮ ಪ್ರಕಾರ ಏನು ಸರ್ ಶಿಕ್ಷಕರು ಮುಂದುವರೆಸಿದರು ಒಂದು ವರ್ಷದ ಕಠಿಣ ಪರಿಶ್ರಮದ ನಂತರ ನಿಮ್ಮ ಪುಸ್ತಕದಂಗಡಿ ಲಾಭ ಗಳಿಸಿದೆ ಎಂದು ಹೇಳೋಣ ನೀವು ಅನೇಕ ಪುಸ್ತಕಗಳನ್ನು ಮಾರಾಟ ಮಾಡಿದ್ದೀರಿ ಮತ್ತು ನಿಮ್ಮ ಹಣಕಾಸಿನ ದಾಖಲೆಗಳು ಆರೋಗ್ಯಕರ ಆದಾಯವನ್ನು ತೋರಿಸುತ್ತವೆ ಆದಾಗ್ಯೂ ನಿಮ್ಮ ತೆರಿಗೆ ಬಾಧ್ಯತೆಗಳನ್ನು ನೀವು ಪರಿಗಣಿಸಬೇಕು ಎಂದರ್ಥ ಎಂಡ್ ಎಸ್ ಹನ್ನೆರಡರ ಪ್ರಕಾರ ನೀವು ಪ್ರಸ್ತುತ ಪಾವತಿಸಬೇಕಾದ ತೆರಿಗೆ ಮತ್ತು ಯಾವುದೇ ಮುಂದೂಡಲ್ಪಟ್ಟ ತೆರಿಗೆ ಹೊಣೆಗಾರಿಕೆಗಳನ್ನು ನೀವು ಲೆಕ್ಕ ಹಾಕಬೇಕಾಗುತ್ತದೆ ರವಿಯ ಕುತೂಹಲ ಕೆರಳಿಸಿತು ಪ್ರಸ್ತುತ ತೆರಿಗೆ ಎಷ್ಟು ಸರ್ ಶಿಕ್ಷಕರು ವಿವರಿಸಿದರು ಪ್ರಸ್ತುತ ತೆರಿಗೆಯು ನಿಮ್ಮ ತೆರಿಗೆಯ ಲಾಭದ ಆಧಾರದ ಮೇಲೆ ಪ್ರಸ್ತುತ ವರ್ಷಕ್ಕೆ ನೀವು ಪಾವತಿಸಬೇಕಾದ ಆದಾಯ ತೆರಿಗೆಯ ಮೊತ್ತವಾಗಿದೆ ನಿಮ್ಮ ತೆರಿಗೆಯ ಆದಾಯಕ್ಕೆ ಸರ್ಕಾರವು ನಿಗದಿಪಡಿಸಿದ ತೆರಿಗೆ ದರವನ್ನು ಅನ್ವಯಿಸುವ ಮೂಲಕ ಇದನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ನಿಮ್ಮ ಪುಸ್ತಕದಂಗಡಿ ಒಂದು ಮಿಲಿಯನ್ ರೂಪಾಯಿಗಳ ಲಾಭವನ್ನು ಗಳಿಸಿದರೆ ಮತ್ತು ತೆರಿಗೆ ದರವು ಶೇಕಡ ಇಪ್ಪತ್ತೈದು ಆಗಿದ್ದರೆ ಆ ವರ್ಷಕ್ಕೆ ನೀವು ಇನ್ನೂರು ಐವತ್ತು ಸಾವಿರ ರೂಪಾಯಿಗಳನ್ನು ತೆರಿಗೆಯಾಗಿ ಪಾವತಿಸಬೇಕಾಗುತ್ತದೆ ಈ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುತ್ತಿದ್ದಂತೆ ರವಿಯ ಕಣ್ಣುಗಳು ಅರಳಿದವು ಆದ್ದರಿಂದ ನಾನು ಆ ಹಣವನ್ನು ತೆರಿಗೆಗಾಗಿ ಮೀಸಲಿಡಬೇಕೆ ನಿಖರವಾಗಿ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಆದಾಗ್ಯೂ ಆದಾಯ ತೆರಿಗೆ ಲೆಕ್ಕಪತ್ರ ನಿರ್ವಹಣೆ ಅಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಮುಂದೂಡಲ್ಪಟ್ಟ ತೆರಿಗೆಗಳ ಬಗ್ಗೆಯೂ ನಾವು ಯೋಚಿಸಬೇಕಾಗಿದೆ ಈ ಪರಿಕಲ್ಪನೆಯು ಕೆಲವೊಮ್ಮೆ ಲೆಕ್ಕಪರಿಶೋಧಕ ಲಾಭವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಮತ್ತು ತೆರಿಗೆಯ ಲಾಭವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದರ ನಡುವೆ ತಾತ್ಕಾಲಿಕ ವ್ಯತ್ಯಾಸಗಳಿವೆ ಎಂದು ಒಪ್ಪಿಕೊಳ್ಳುತ್ತದೆ ರವಿ ಹುಬ್ಬು ಗಂಟಿಕ್ಕಿದನು ನೀವು ತಾತ್ಕಾಲಿಕ ವ್ಯತ್ಯಾಸಗಳ ಅರ್ಥವೇನು ಶಿಕ್ಷಕರು ಮುಂದುವರಿಸಿದರು ನೀವು ನಿಮ್ಮ ಪುಸ್ತಕದ ಅಂಗಡಿಗೆ ಐದು ಲಕ್ಷ ರೂಪಾಯಿಗಳಿಗೆ ಹೊಸ ಕಪಾಟನ್ನು ಖರೀದಿಸಿದ್ದೀರಿ ಎಂದು ಭಾವಿಸೋಣ ಲೆಕ್ಕಪತ್ರ ಉದ್ದೇಶಗಳಿಗಾಗಿ ನೀವು ಈ ವೆಚ್ಚವನ್ನು ಐದು ವರ್ಷಗಳವರೆಗೆ ಸವಕಳಿಯಾಗಿ ಹರಡಬಹುದು ಆದರೆ ತೆರಿಗೆ ಉದ್ದೇಶಗಳಿಗಾಗಿ ನೀವು ಅವುಗಳನ್ನು ಖರೀದಿಸಿದ ವರ್ಷದಲ್ಲಿ ಪೂರ್ಣ ವೆಚ್ಚವನ್ನು ಕಡಿತಗೊಳಿಸಲು ಸರ್ಕಾರವು ನಿಮಗೆ ಅನುಮತಿಸಬಹುದು ಇದು ನಿಮ್ಮ ಲೆಕ್ಕಪತ್ರ ಲಾಭ ಮತ್ತು ತೆರಿಗೆಯ ಲಾಭದ ನಡುವಿನ ವ್ಯತ್ಯಾಸವನ್ನು ಸೃಷ್ಟಿಸುತ್ತದೆ ವ್ಯತ್ಯಾಸವು ನಾವು ಮುಂದೂಡಲ್ಪಟ್ಟ ತೆರಿಗೆ ಆಸ್ತಿ ಅಥವಾ ಹೊಣೆಗಾರಿಕೆ ಎಂದು ಕರೆಯುವುದಕ್ಕೆ ಕಾರಣವಾಗುತ್ತದೆ ರವಿಗೆ ಅರ್ಥವಾಗತೊಡಗಿತು ಆದ್ದರಿಂದ ನಾನು ಈಗ ಸಂಪೂರ್ಣ ವೆಚ್ಚವನ್ನು ಕಡಿತಗೊಳಿಸಬಹುದಾದರೆ ನಾನು ಈ ವರ್ಷ ಅಷ್ಟು ತೆರಿಗೆಯನ್ನು ಪಾವತಿಸುವುದಿಲ್ಲ ಆದರೆ ನನ್ನ ಕಡಿತಗಳು ಕಡಿಮೆಯಾದಾಗ ಭವಿಷ್ಯದಲ್ಲಿ ನಾನು ಹೆಚ್ಚಿನ ತೆರಿಗೆಯನ್ನು ಪಾವತಿಸಬೇಕೇ ಸರಿ ಎಂದು ಶಿಕ್ಷಕರು ಉದ್ಗರಿಸಿದರು ನೀವು ಇದೀಗ ಹೆಚ್ಚಿನದನ್ನು ಕಡಿತಗೊಳಿಸಬಹುದಾದರೆ ನೀವು ಕಡಿಮೆ ತೆರಿಗೆಯನ್ನು ಪಾವತಿಸುತ್ತೀರಿ ಎಂದರ್ಥ ಕಡಿತಗಳು ಕಡಿಮೆಯಾದಾಗ ಭವಿಷ್ಯಕ್ಕಾಗಿ ಮುಂದೂಡಲ್ಪಟ್ಟ ತೆರಿಗೆ ಹೊಣೆಗಾರಿಕೆಯನ್ನು ಸೃಷ್ಟಿಸುತ್ತದೆ ವ್ಯತಿರಿಕ್ತವಾಗಿ ನೀವು ತೆರಿಗೆ ಸ್ವತ್ತುಗಳನ್ನು ಮುಂದೂಡಿದ್ದರೆ ಭವಿಷ್ಯದಲ್ಲಿ ನೀವು ಕಡಿಮೆ ತೆರಿಗೆಯನ್ನು ಪಾವತಿಸುತ್ತೀರಿ ಎಂದರ್ಥ ಪರಿಕಲ್ಪನೆಯನ್ನು ಗ್ರಹಿಸಿದ ರವಿ ತಲೆಯಾಡಿಸಿದ ಆದ್ದರಿಂದ ಇದು ಕಾಲಾನಂತರದಲ್ಲಿ ನನ್ನ ತೆರಿಗೆ ಪಾವತಿಗಳನ್ನು ಸಮತೋಲನಗೊಳಿಸಿದಂತಿದೆಯೇ ನಿಖರವಾಗಿ ರವಿ ಶಿಕ್ಷಕ ಉತ್ತರಿಸಿದ ಎಂಡ್ ಎಸ್ ಹನ್ನೆರಡು ಈ ಮುಂದೂಡಲ್ಪಟ್ಟ ತೆರಿಗೆಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುತ್ತದೆ ಇದರಿಂದ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ತೆರಿಗೆ ಬಾಧ್ಯತೆಗಳ ಹೆಚ್ಚು ನಿಖರವಾದ ಚಿತ್ರವನ್ನು ಪ್ರತಿಬಿಂಬಿಸುತ್ತವೆ ನೀವು ಪ್ರಸ್ತುತ ತೆರಿಗೆಯ ಮೇಲೆ ಮಾತ್ರ ಗಮನಹರಿಸಿಲ್ಲ ಆದರೆ ಬರಲಿರುವುದಕ್ಕೆ ಸಿದ್ಧರಾಗಿರುವಿರಿ ಎಂಬುದನ್ನು ಇದು ಖಚಿತಪಡಿಸುತ್ತದೆ ರವಿ ಇನ್ನೊಂದು ಪ್ರಶ್ನೆಯೊಂದಿಗೆ ಕೈ ಎತ್ತಿದನು ನನ್ನ ತೆರಿಗೆ ಲೆಕ್ಕಾಚಾರದಲ್ಲಿ ನಾನು ತಪ್ಪು ಮಾಡಿದರೆ ಏನು ಶಿಕ್ಷಕರ ಮುಖಭಾವ ಗಂಭೀರವಾಯಿತು ಅದು ನಿರ್ಣಾಯಕ ಅಂಶ ರವಿ ನಿಮ್ಮ ಆದಾಯ ತೆರಿಗೆ ಹೊಣೆಗಾರಿಕೆಗಳು ಅಥವಾ ಮುಂದೂಡಲ್ಪಟ್ಟ ತೆರಿಗೆಗಳನ್ನು ಗುರುತಿಸುವಲ್ಲಿ ನೀವು ದೋಷಗಳನ್ನು ಮಾಡಿದರೆ ಅದು ಗಮನಾರ್ಹ ಪರಿಣಾಮಗಳಿಗೆ ಕಾರಣವಾಗಬಹುದು ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ನಿಮ್ಮ ವ್ಯಾಪಾರದ ಆರ್ಥಿಕ ಸ್ಥಿತಿಯ ಬಗ್ಗೆ ಬಳಕೆದಾರರನ್ನು ತಪ್ಪುದಾರಿಗೆ ಎಳೆಯಬಹುದು ಪಾರದರ್ಶಕತೆ ಮತ್ತು ನಿಖರತೆ ಪ್ರಮುಖವಾಗಿದೆ ರವಿ ಮುಗುಳ್ನಕ್ಕೂ ಪ್ರಬುದ್ಧನಾದ ಆದ್ದರಿಂದ ಹನ್ನೆರಡು ನನ್ನ ತೆರಿಗೆ ಬಾಧ್ಯತೆಗಳನ್ನು ಟ್ರ್ಯಾಕ್ ಮಾಡಲು ನನಗೆ ಸಹಾಯ ಮಾಡುತ್ತದೆ ಮತ್ತು ಪ್ರಸ್ತುತ ಮತ್ತು ಭವಿಷ್ಯದ ತೆರಿಗೆ ಪರಿಣಾಮಗಳನ್ನು ನಾನು ನಿಖರವಾಗಿ ಲೆಕ್ಕ ಹಾಕುತ್ತೇನೆ ಎಂದು ಖಚಿತಪಡಿಸುತ್ತದೆ ಸರಿ ನಿಖರವಾಗಿ ಶಿಕ್ಷಕನು ಹೆಮ್ಮೆಯಿಂದ ಹೊಳೆಯುತ್ತಿದ್ದನು ಚೆನ್ನಾಗಿ ರಚಿಸಲಾದ ಕಥೆಯಲ್ಲಿರುವಂತೆ ಪ್ರತಿಯೊಂದು ವಿವರವೂ ಮುಖ್ಯವಾಗಿದೆ ಆದಾಯ ತೆರಿಗೆಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ಪುಸ್ತಕದಂಗಡಿಯು ಆರ್ಥಿಕವಾಗಿ ಆರೋಗ್ಯಕರವಾಗಿದೆ ಮತ್ತು ನಿಯಮಗಳಿಗೆ ಅನುಗುಣವಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಎನ್ಎಸ್ ಹನ್ನೆರಡರ ಸ್ಪಷ್ಟ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಆದಾಯ ತೆರಿಗೆಗಳನ್ನು ನಿರ್ವಹಿಸುವುದು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಇದು ಯಶಸ್ವಿ ಭವಿಷ್ಯಕ್ಕಾಗಿ ಅವರ ಪುಸ್ತಕದಂಗಡಿಯನ್ನು ಸಿದ್ಧಪಡಿಸುವುದು ಭವಿಷ್ಯದ ಜವಾಬ್ದಾರಿಗಳೊಂದಿಗೆ ಪ್ರಸ್ತುತ ಜವಾಬ್ದಾರಿಗಳನ್ನು ಸಮತೋಲನಗೊಳಿಸುವುದು ಮತ್ತು ಅವರ ಹಣಕಾಸಿನ ಕಥೆಯಲ್ಲಿ ವಿಶ್ವಾಸಾರ್ಹ ನಿರೂಪಣೆಯನ್ನು ಖಚಿತಪಡಿಸಿಕೊಳ್ಳುವುದು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಖರವಾದ ಮತ್ತು ಬಿಸಿಲಿನ ಮುಂಜಾನೆಯಲ್ಲಿ ರವಿಯು ತನ್ನ ಅಸಾಧಾರಣ ಶಿಕ್ಷಕರಿಂದ ಮತ್ತೊಂದು ಪಾಠಕ್ಕಾಗಿ ಉತ್ಸಾಹದಿಂದ ತುಂಬಿದ ತರಗತಿಗೆ ನಡೆದರು ಅವರು ಪ್ರತಿ ವಿಷಯಕ್ಕೂ ಆಕರ್ಷಕವಾದ ಕಥೆಗಳನ್ನು ಹೆಣೆಯುವಲ್ಲಿ ಹೆಸರುವಾಸಿಯಾಗಿದ್ದಾರೆ ಇಂದಿನ ವಿಷಯವೂ ಎನ್ಎಸ್ ಹದಿನಾರು ಆಗಿತ್ತು ಇದು ಆಸ್ತಿ ಸಸ್ಯ ಮತ್ತು ಸಲಕರಣೆಗಳ ಮೇಲೆ ಕೇಂದ್ರೀಕರಿಸಿದೆ ರವಿ ಈ ಪರಿಕಲ್ಪನೆಗೆ ತನ್ನ ಗುರುಗಳು ಹೇಗೆ ಜೀವ ತುಂಬುತ್ತಾರೆಂದು ನೋಡಲು ಕಾತುರರಾಗಿದ್ದರು ಶಿಕ್ಷಕರು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭೋದಯ ಎಲ್ಲರಿಗೂ ಇಂದು ನಾವು ಆಸ್ತಿ ಸಸ್ಯ ಮತ್ತು ಸಲಕರಣೆಗಳ ಆಕರ್ಷಕ ಜಗತ್ತನ್ನು ಅನ್ವೇಷಿಸಲಿದ್ದೇವೆ ಅಥವಾ ನಾವು ಇದನ್ನು ಸಾಮಾನ್ಯವಾಗಿ ಪಿಪಿ ಎಂದು ಕರೆಯುತ್ತೇವೆ ಊಹಿಸಿಕೊಳ್ಳಿ ರವಿ ನೀವು ನಿಮ್ಮ ಸ್ವಂತ ಪುಸ್ತಕದ ಅಂಗಡಿಯ ಹೆಮ್ಮೆಯ ಮಾಲೀಕರಾಗಿದ್ದೀರಿ ನಿಮ್ಮ ವ್ಯಾಪಾರದ ಅಭಿವೃದ್ಧಿಗೆ ಸಹಾಯ ಮಾಡುವ ಭೌತಿಕ ಸ್ವತ್ತುಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯಾಣವನ್ನು ಪ್ರಾರಂಭಿಸೋಣ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ಆಸ್ತಿ ಸ್ಥಾವರ ಮತ್ತು ಸಲಕರಣೆಗಳ ಅರ್ಥವೇನು ಸರ್ ರವಿಯ ಕುತೂಹಲವನ್ನು ಗ್ರಹಿಸಿ ಟೀಚರ್ ಮುಗುಳ್ನಕ್ಕರು ಒಳ್ಳೆಯ ಪ್ರಶ್ನೆ ರವಿ ಆಸ್ತಿ ಸಸ್ಯ ಮತ್ತು ಸಲಕರಣೆಗಳು ಆದಾಯವನ್ನು ಗಳಿಸಲು ನಿಮ್ಮ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ನೀವು ಬಳಸುವ ಸ್ಪಷ್ಟವಾದ ಸ್ವತ್ತುಗಳಾಗಿವೆ ಇವುಗಳು ನಿಮ್ಮ ಪುಸ್ತಕದಂಗಡಿಯ ಕಟ್ಟಡ ಪುಸ್ತಕಗಳಿಂದ ತುಂಬಿದ ಕಪಾಟುಗಳು ದಾಸ್ತಾನು ನಿರ್ವಹಣೆಗಾಗಿ ನೀವು ಬಳಸುವ ಕಂಪ್ಯೂಟರ್ಗಳು ಮತ್ತು ಗ್ರಾಹಕರು ಕುಳಿತುಕೊಳ್ಳುವ ಪೀಠೋಪಕರಣಗಳನ್ನು ಸಹ ಒಳಗೊಂಡಿರಬಹುದು ಮೂಲಭೂತವಾಗಿ ಇವುಗಳು ಒಂದಕ್ಕಿಂತ ಹೆಚ್ಚು ಅಕೌಂಟಿಂಗ್ ಅವಧಿಯ ಉಪಯುಕ್ತ ಜೀವನವನ್ನು ಹೊಂದಿರುವ ಸ್ವತ್ತುಗಳಾಗಿವೆ ರವಿ ತಲೆಯಾಡಿಸಿದ ಚಿತ್ರವನ್ನು ನೋಡತೊಡಗಿದ ಹಾಗಾದರೆ ಈ ಸ್ವತ್ತುಗಳಿಗೆ ನಾನು ಹೇಗೆ ಲೆಕ್ಕ ಹಾಕಬೇಕು ಶಿಕ್ಷಕನು ಮುಂದುವರೆಸಿದನು ಇನ್ಹಿಎಸ್ ಹದಿನಾರರ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಳ್ಳುವ ಸಮಯದಲ್ಲಿ ಈ ಸ್ವತ್ತುಗಳ ಬೆಲೆಯನ್ನು ಗುರುತಿಸುವುದು ಮೊದಲ ಹಂತವಾಗಿದೆ ಉದಾಹರಣೆಗೆ ನಿಮ್ಮ ಪುಸ್ತಕದಂಗಡಿಗಾಗಿ ನೀವು ಕಟ್ಟಡವನ್ನು ಖರೀದಿಸಿದರೆ ವೆಚ್ಚವು ಕೇವಲ ಖರೀದಿ ಬೆಲೆಯನ್ನು ಮಾತ್ರವಲ್ಲದೆ ಕಾನೂನು ಶುಲ್ಕಗಳು ತೆರಿಗೆಗಳು ಮತ್ತು ಅನುಸ್ಥಾಪನಾ ವೆಚ್ಚಗಳಂತಹ ಯಾವುದೇ ಸಂಬಂಧಿತ ವೆಚ್ಚಗಳನ್ನು ಒಳಗೊಂಡಿರುತ್ತದೆ ಈ ಒಟ್ಟು ಮೊತ್ತವು ನಿಮ್ಮ ಆಸ್ತಿಯ ಆರಂಭಿಕ ಮೌಲ್ಯವಾಗುತ್ತದೆ ರವಿ ಕೈ ಎತ್ತಿದನು ಮತ್ತು ಅದರ ನಂತರ ಏನಾಗುತ್ತದೆ ಸರ್ ಅತ್ಯುತ್ತಮ ಪ್ರಶ್ನೆ ರವಿ ನಿಶ್ಚಿತಾರ್ಥದ ಬಗ್ಗೆ ಸಂತೋಷಪಟ್ಟ ಶಿಕ್ಷಕರು ಉತ್ತರಿಸಿದರು ನೀವು ವೆಚ್ಚವನ್ನು ಗುರುತಿಸಿದ ನಂತರ ಆಸ್ತಿಯನ್ನು ಅದರ ಉಪಯುಕ್ತ ಜೀವಿತಾವಧಿಯಲ್ಲಿ ಅಳೆಯುವುದು ಹೇಗೆ ಎಂದು ನೀವು ಪರಿಗಣಿಸಬೇಕು ಎರಡು ಪ್ರಾಥಮಿಕ ವಿಧಾನಗಳಿವೆ ವೆಚ್ಚ ಮಾದರಿ ಮತ್ತು ಮರುಮೌಲ್ಯಮಾಪನ ಮಾದರಿ ವೆಚ್ಚದ ಮಾದರಿಯೊಂದಿಗೆ ನೀವು ಯಾವುದೇ ಸಂಚಿತ ಸವಕಳಿಯನ್ನು ಕಡಿಮೆ ವೆಚ್ಚದಲ್ಲಿ ಆಸ್ತಿಯನ್ನು ಸಾಗಿಸುವುದನ್ನು ಮುಂದುವರಿಸುತ್ತೀರಿ ಸವಕಳಿ ಎಂದರೆ ನೀವು ಆಸ್ತಿಯ ವೆಚ್ಚವನ್ನು ಅದರ ಉಪಯುಕ್ತ ಜೀವನದ ಮೇಲೆ ಹೇಗೆ ನಿಯೋಜಿಸುತ್ತೀರಿ ನೀವು ಅದನ್ನು ಬಳಸುವಾಗ ಅದು ಅನುಭವಿಸುವ ಸವಕಳಿ ಮತ್ತು ಕಣ್ಣೀರನ್ನು ಪ್ರತಿಬಿಂಬಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಹಾಗಾದರೆ ನಾನು ಐವತ್ತು ಸಾವಿರ ರೂಪಾಯಿಗಳಿಗೆ ಕಪಾಟನ್ನು ಖರೀದಿಸಿದರೆ ಮತ್ತು ಅದು ಹತ್ತು ವರ್ಷಗಳ ಉಪಯುಕ್ತ ಜೀವನವನ್ನು ಹೊಂದಿದ್ದರೆ ನಾನು ಆ ಸಮಯದಲ್ಲಿ ಅದನ್ನು ಸವಕಳಿ ಮಾಡುತ್ತೇನೆ ನಿಖರವಾಗಿ ಶಿಕ್ಷಕರು ನಗುತ್ತಾ ಉತ್ತರಿಸಿದರು ಈ ಸಂದರ್ಭದಲ್ಲಿ ನೀವು ಆ ವೆಚ್ಚದ ಒಂದು ಭಾಗವನ್ನು ಪ್ರತಿವರ್ಷ ಖರ್ಚು ಎಂದು ಗುರುತಿಸುತ್ತೀರಿ ಆದಾಗ್ಯೂ ನೀವು ಮರುಮೌಲ್ಯಮಾಪನ ಮಾದರಿಯನ್ನು ಆರಿಸಿದರೆ ನೀವು ನಿಯತಕಾಲಿಕವಾಗಿ ಸ್ವತ್ತಿನ ಸಾಗಿಸುವ ಮೊತ್ತವನ್ನು ಅದರ ನ್ಯಾಯುತ ಮೌಲ್ಯಕ್ಕೆ ಸರಿಹೊಂದಿಸಬಹುದು ಇದರರ್ಥ ನಿಮ್ಮ ಕಟ್ಟಡವು ಮೌಲ್ಯದಲ್ಲಿ ಮೌಲ್ಯಯುತವಾಗಿದ್ದರೆ ನಿಮ್ಮ ಆಸ್ತಿಯ ನಿಜವಾದ ಮೌಲ್ಯವನ್ನು ಪ್ರತಿಬಿಂಬಿಸುವ ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ನೀವು ಅದರ ಮೌಲ್ಯವನ್ನು ಹೆಚ್ಚಿಸಬಹುದು ರವಿ ಆಕರ್ಷಿತನಾದ ಆದ್ದರಿಂದ ನಾನು ಅವುಗಳ ಮೌಲ್ಯವನ್ನು ಹೇಗೆ ಪ್ರತಿನಿಧಿಸಲು ಬಯಸುತ್ತೇನೆ ಎಂಬುದರ ಆಧಾರದ ಮೇಲೆ ನನ್ನ ಸ್ವತ್ತುಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದರ ಕುರಿತು ನನಗೆ ಆಯ್ಕೆಯಿದೆ ಕರೆಕ್ಟ್ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಆದರೆ ನೆನಪಿಡಿ ನೀವು ಆಯ್ಕೆ ಮಾಡುವ ವಿಧಾನವನ್ನು ಲೆಕ್ಕಿಸದೆಯೇ ಹೋಲಿಕೆಯನ್ನು ಖಚಿತಪಡಿಸಿಕೊಳ್ಳಲು ನೀವು ಅದನ್ನು ಒಂದೇ ರೀತಿಯ ಸ್ವತ್ತುಗಳಿಗೆ ಸತತವಾಗಿ ಅನ್ವಯಿಸಬೇಕು ಇದು ಪಾರದರ್ಶಕ ಹಣಕಾಸು ವರದಿಗೆ ಪ್ರಮುಖವಾಗಿದೆ ರವಿ ಮತ್ತೊಂದು ಪ್ರಶ್ನೆಯನ್ನು ಎತ್ತಿದರು ರಿಪೇರಿ ಮತ್ತು ಸುಧಾರಣೆಗಳ ಬಗ್ಗೆ ಏನು ನಾನು ಅವುಗಳನ್ನು ಹೇಗೆ ನಿರ್ವಹಿಸಲಿ ಉತ್ತಮ ಪ್ರಶ್ನೆ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ನಿಮ್ಮ ಸ್ವತ್ತುಗಳನ್ನು ನಿರ್ವಹಿಸಲು ಅಥವಾ ದುರಸ್ತಿ ಮಾಡಲು ನೀವು ವೆಚ್ಚವನ್ನು ಎದುರಿಸಿದರೆ ಆ ವೆಚ್ಚಗಳನ್ನು ಸಾಮಾನ್ಯವಾಗಿ ಲಾಭ ಅಥವಾ ನಷ್ಟಕ್ಕೆ ವಿಧಿಸಲಾಗುತ್ತದೆ ಆದಾಗ್ಯೂ ನೀವು ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸುವ ಅಥವಾ ಅದರ ಉಪಯುಕ್ತ ಜೀವನವನ್ನು ವಿಸ್ತರಿಸುವ ಗಮನಾರ್ಹ ಸುಧಾರಣೆಗಳನ್ನು ಮಾಡಿದರೆ ನೀವು ಆ ವೆಚ್ಚಗಳನ್ನು ಬಂಡವಾಳ ಮಾಡಿಕೊಳ್ಳಬಹುದು ಅಂದರೆ ನೀವು ಅವುಗಳನ್ನು ಆಸ್ತಿಯ ಸಾಗಿಸುವ ಮೊತ್ತಕ್ಕೆ ಸೇರಿಸಿ ರವಿ ಚಿಂತಾಕ್ರಾಂತನಾಗಿ ತಲೆಯಾಡಿಸಿದ ಆದ್ದರಿಂದ ನಾನು ನನ್ನ ಪುಸ್ತಕದಂಗಡಿಯ ಬೆಳಕಿನ ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಿದರೆ ಅದು ಸರಳವಾದ ದುರಸ್ತಿ ಅಥವಾ ಸುಧಾರಣೆಯ ಎಂದು ನಾನು ನಿರ್ಧರಿಸುವ ಅಗತ್ಯವಿದೆಯೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈಗ ವಿಲೇವಾರಿ ಬಗ್ಗೆ ಮಾತನಾಡೋಣ ನೀವು ಆಸ್ತಿಯನ್ನು ಮಾರಾಟ ಮಾಡಲು ಅಥವಾ ನಿವೃತ್ತಿ ಮಾಡಲು ನಿರ್ಧರಿಸಿದಾಗ ನಿಮ್ಮ ಪುಸ್ತಕಗಳಿಂದ ನೀವು ಅದನ್ನು ತೆಗೆದುಹಾಕಬೇಕಾಗುತ್ತದೆ ನೀವು ಹಲವಾರು ವರ್ಷಗಳ ಕಾಲ ಬಳಸಿದ ನಂತರ ಇಪ್ಪತ್ತು ಸಾವಿರ ರೂಪಾಯಿಗಳಿಗೆ ಕಪಾಟನ್ನು ಮಾರಾಟ ಮಾಡಿದರೆ ಮಾರಾಟದ ಸಮಯದಲ್ಲಿ ಅದರ ಸಾಗಿಸುವ ಮೊತ್ತವನ್ನು ನೀವು ಪರಿಗಣಿಸಬೇಕು ಮತ್ತು ವಿಲೇವಾರಿಯಲ್ಲಿ ಯಾವುದೇ ಲಾಭ ಅಥವಾ ನಷ್ಟವನ್ನು ಗುರುತಿಸಬೇಕು ರವಿ ಮುಗುಳ್ನಕ್ಕೂ ಪ್ರಬುದ್ಧನಾದ ಆದ್ದರಿಂದ ಎನ್ಎಸ್ ಹದಿನಾರು ನನ್ನ ಪುಸ್ತಕದಂಗಡಿಯಲ್ಲಿ ನಾನು ಬಳಸುವ ಎಲ್ಲಾ ಭೌತಿಕ ಸ್ವತ್ತುಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಅರ್ಥ ನನಗೆ ಸಹಾಯ ಮಾಡುತ್ತದೆ ಖರೀದಿಯಿಂದ ಮೌಲ್ಯವನ್ನು ಅಳೆಯುವುದು ಮತ್ತು ಅವುಗಳನ್ನು ವಿಲೇವಾರಿ ಮಾಡುವುದು ಸರಿ ಖಂಡಿತವಾಗಿಯೂ ಶಿಕ್ಷಕನು ಹೆಮ್ಮೆಯಿಂದ ಹೊಳೆಯುತ್ತಿದ್ದನು ಪ್ರತಿಯೊಂದು ಕಥೆಯು ಪ್ರಾರಂಭ ಮದ್ಯ ಮತ್ತು ಅಂತ್ಯವನ್ನು ಹೊಂದಿರುವಂತೆಯೇ ಆಸ್ತಿ ಸಸ್ಯ ಮತ್ತು ಸಲಕರಣೆಗಳೊಂದಿಗಿನ ನಿಮ್ಮ ಹಣಕಾಸಿನ ಪ್ರಯಾಣವು ವ್ಯಾಪಾರದ ಪ್ರಪಂಚವನ್ನು ನ್ಯಾವಿಗೇಟ್ ಮಾಡುವಾಗ ನಿಮ್ಮ ಆಸ್ತಿಗಳನ್ನು ಗುರುತಿಸುವುದು ಅಳೆಯುವುದು ಮತ್ತು ಅಂತಿಮವಾಗಿ ವಿಲೇವಾರಿ ಮಾಡುವುದನ್ನು ಒಳಗೊಂಡಿರುತ್ತದೆ ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಎನ್ಎಸ್ ಹದಿನಾರು ರ ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಆಸ್ತಿ ಸಸ್ಯ ಮತ್ತು ಸಲಕರಣೆಗಳನ್ನು ನಿರ್ವಹಿಸುವುದು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಭವಿಷ್ಯದಲ್ಲಿ ಅವರ ಪುಸ್ತಕದಂಗಡಿ ಪ್ರವರ್ಧಮಾನಕ್ಕೆ ಮತ್ತು ಬೆಳೆಯಲು ಸಹಾಯ ಮಾಡುವ ಸ್ವತ್ತುಗಳನ್ನು ಕಾರ್ಯತಂತ್ರವಾಗಿ ನಿರ್ವಹಿಸುವುದು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಮಳೆಗಾಲದ ಮಧ್ಯಾಹ್ನ ರವಿಯು ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠವನ್ನು ನೆನೆಯಲು ಸಿದ್ಧನಾಗಿ ತರಗತಿಗೆ ನಡೆದನು ಸಂಕೀರ್ಣ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾಗಿದ್ದನು ಇಂದಿನ ವಿಷಯವು ಎಸ್ ಹದಿನೇಳು ಆಗಿತ್ತು ಇದು ಗುತ್ತಿಗೆಗಳ ಬಗ್ಗೆ ವ್ಯವಹರಿಸುತ್ತದೆ ಈ ಪರಿಕಲ್ಪನೆಯನ್ನು ಶೀಘ್ರದಲ್ಲೇ ಎಸ್ ಒಂದು ಹಂಡ್ರೆಡ್ ಹದಿನಾರು ನಿಂದ ಬದಲಾಯಿಸಲಾಗುವುದು ರವಿ ಈ ವಿಷಯವನ್ನು ತನ್ನ ಶಿಕ್ಷಕರು ಹೇಗೆ ಜೀವಂತಗೊಳಿಸುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಉತ್ಸುಕರಾಗಿದ್ದರು ಶಿಕ್ಷಕರು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ವ್ಯಾಪಾರದ ಕ್ಷೇತ್ರದಲ್ಲಿ ಪ್ರಮುಖ ಒಪ್ಪಂದಗಳಾಗಿರುವ ಗುತ್ತಿಗೆಗಳ ಜಗತ್ತನ್ನು ಅನ್ವೇಷಿಸಲಿದ್ದೇವೆ ರವಿ ನೀವು ನಿಮ್ಮ ಸ್ವಂತ ಪುಸ್ತಕದ ಅಂಗಡಿಯ ಹೆಮ್ಮೆಯ ಮಾಲೀಕ ಎಂದು ಭಾವಿಸೋಣ ಲೀಸ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಅವು ಏಕೆ ಮುಖ್ಯವಾಗುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ಗುತ್ತಿಗೆ ಎಂದರೇನು ಸರ್ ರವಿಯ ಕಲಿಯುವ ಉತ್ಸುಕತೆಯನ್ನು ಗ್ರಹಿಸಿದ ಟೀಚರ್ ಮುಗುಳ್ನಕ್ಕರು ಗುತ್ತಿಗೆಯು ಮೂಲಭೂತವಾಗಿ ಎರಡು ಪಕ್ಷಗಳ ನಡುವಿನ ಒಪ್ಪಂದವಾಗಿದೆ ಗುತ್ತಿಗೆದಾರ ಆಸ್ತಿಯನ್ನು ಹೊಂದಿರುವವರು ಮತ್ತು ಗುತ್ತಿಗೆದಾರರು ಆ ಆಸ್ತಿಯನ್ನು ಬಳಸಲು ಪಾವತಿಸುತ್ತಾರೆ ನಿಮ್ಮ ಸಂದರ್ಭದಲ್ಲಿ ಕಟ್ಟಡವನ್ನು ಖರೀದಿಸುವ ಬದಲು ಬಾಡಿಗೆ ಜಾಗದಲ್ಲಿ ನಿಮ್ಮ ಪುಸ್ತಕದಂಗಡಿಯನ್ನು ತೆರೆಯಲು ನೀವು ನಿರ್ಧರಿಸಿದರೆ ನೀವು ಗುತ್ತಿಗೆದಾರರಾಗಿರುತ್ತೀರಿ ಮತ್ತು ಜಮೀನುದಾರರು ಗುತ್ತಿಗೆದಾರರಾಗಿರುತ್ತಾರೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು ಆದ್ದರಿಂದ ನಾನು ನನ್ನ ಪುಸ್ತಕದಂಗಡಿಗಾಗಿ ಜಾಗವನ್ನು ಬಾಡಿಗೆಗೆ ಪಡೆಯಲು ಬಯಸಿದರೆ ನಾನು ಗುತ್ತಿಗೆ ಒಪ್ಪಂದಕ್ಕೆ ಸಹಿ ಹಾಕಬೇಕೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈ ಒಪ್ಪಂದವು ಅವಧಿ ಬಾಡಿಗೆ ಪಾವತಿಗಳು ಮತ್ತು ಆಸ್ತಿಗೆ ಸಂಬಂಧಿಸಿದಂತೆ ನೀವು ಹೊಂದಿರುವ ಯಾವುದೇ ಜವಾಬ್ದಾರಿಗಳನ್ನು ಒಳಗೊಂಡಂತೆ ನಿಮ್ಮ ಗುತ್ತಿಗೆಯ ನಿಯಮಗಳನ್ನು ವಿವರಿಸುತ್ತದೆ ಹದಿನೇಳರ ಅಡಿಯಲ್ಲಿ ನೀವು ಗುತ್ತಿಗೆಗಳನ್ನು ಆಪರೇಟಿಂಗ್ ಲೀಸ್ಗಳು ಅಥವಾ ಫೈನಾನ್ಸ್ ಲೀಸ್ಗಳು ಎಂದು ವರ್ಗೀಕರಿಸುತ್ತೀರಿ ರವಿ ಕೈ ಎತ್ತಿದನು ಕುತೂಹಲದಿಂದ ಇವೆರಡರ ನಡುವಿನ ವ್ಯತ್ಯಾಸವೇನು ಸಾರ್ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಆಪರೇಟಿಂಗ್ ಲೀಸ್ ಎನ್ನುವುದು ಆಸ್ತಿಯ ಮಾಲೀಕತ್ವದ ಎಲ್ಲಾ ಅಪಾಯಗಳು ಮತ್ತು ಪ್ರತಿಫಲಗಳನ್ನು ಗಣನೀಯವಾಗಿ ವರ್ಗಾಯಿಸದ ಗುತ್ತಿಗೆಯಾಗಿದೆ ಉದಾಹರಣೆಗೆ ನೀವು ಅದನ್ನು ಖರೀದಿಸಲು ಯಾವುದೇ ಆಯ್ಕೆಯಿಲ್ಲದೆ ಕೆಲವು ವರ್ಷಗಳವರೆಗೆ ನಿಮ್ಮ ಪುಸ್ತಕದಂಗಡಿಗಾಗಿ ಕಟ್ಟಡವನ್ನು ಬಾಡಿಗೆಗೆ ಪಡೆದರೆ ಇದನ್ನು ಆಪರೇಟಿಂಗ್ ಲೀಸ್ ಎಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಆದಾಯದ ಹೇಳಿಕೆಯಲ್ಲಿ ನೀವು ಗುತ್ತಿಗೆ ಪಾವತಿಗಳನ್ನು ವೆಚ್ಚವೆಂದು ಗುರುತಿಸಬಹುದು ರವಿಗೆ ಅರ್ಥವಾಗತೊಡಗಿತು ಮತ್ತು ಹಣಕಾಸು ಗುತ್ತಿಗೆಯ ಬಗ್ಗೆ ಏನು ಒಳ್ಳೆಯ ಅವಲೋಕನ ಶಿಕ್ಷಕ ಹೇಳಿದರು ಮತ್ತೊಂದೆಡೆ ಹಣಕಾಸು ಗುತ್ತಿಗೆಯು ಆಸ್ತಿಗೆ ಸಂಬಂಧಿಸಿದ ಎಲ್ಲಾ ಅಪಾಯಗಳು ಮತ್ತು ಪ್ರತಿಫಲಗಳನ್ನು ಗುತ್ತಿಗೆದಾರನಿಗೆ ಗಣನೀಯವಾಗಿ ವರ್ಗಾಯಿಸುತ್ತದೆ ಲೀಸ್ ಅವಧಿಯ ಕೊನೆಯಲ್ಲಿ ಅದನ್ನು ಖರೀದಿಸುವ ಆಯ್ಕೆಯೊಂದಿಗೆ ನಿಮ್ಮ ಪುಸ್ತಕದಂಗಡಿಗೆ ನೀವು ವಿತರಣಾ ವಾಹನವನ್ನು ಗುತ್ತಿಗೆಗೆ ನೀಡಿದರೆ ಅದನ್ನು ಹಣಕಾಸು ಗುತ್ತಿಗೆ ಎಂದು ವರ್ಗೀಕರಿಸಲಾಗುತ್ತದೆ ಈ ಸನ್ನಿವೇಶದಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ನೀವು ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಗುರುತಿಸುತ್ತೀರಿ ಇದು ಗುತ್ತಿಗೆ ಪಡೆದ ಆಸ್ತಿಯ ಮೌಲ್ಯ ಮತ್ತು ಗುತ್ತಿಗೆ ಪಾವತಿಗಳನ್ನು ಮಾಡುವ ನಿಮ್ಮ ಬಾಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ರವಿಯ ಕಣ್ಣುಗಳು ಅರ್ಥವಾಯಿತು ಆದ್ದರಿಂದ ಹಣಕಾಸು ಗುತ್ತಿಗೆಯೊಂದಿಗೆ ನಾನು ಗುತ್ತಿಗೆ ಪಡೆದ ಆಸ್ತಿಯನ್ನು ನನ್ನದೇ ಎಂದೂ ಪರಿಗಣಿಸುತ್ತೇನೆ ನಿಖರವಾಗಿ ಶಿಕ್ಷಕನು ಹೊಳೆದನು ನೀವು ಅದರ ಉಪಯುಕ್ತ ಜೀವಿತಾವಧಿಯಲ್ಲಿ ಆಸ್ತಿಯನ್ನು ಸವಕಳಿ ಮಾಡುತ್ತೀರಿ ಮತ್ತು ಗುತ್ತಿಗೆ ಹೊಣೆಗಾರಿಕೆಯ ಮೇಲಿನ ಬಡ್ಡಿ ವೆಚ್ಚಗಳನ್ನು ಗುರುತಿಸುತ್ತೀರಿ ಈ ವಿಧಾನವು ನಿಮ್ಮ ಹಣಕಾಸಿನ ಸ್ಥಿತಿಯ ಬಗ್ಗೆ ಹೆಚ್ಚು ಸಮಗ್ರ ನೋಟವನ್ನು ಒದಗಿಸುತ್ತದೆ ರವಿ ಅವರು ಮತ್ತೊಂದು ಪ್ರಶ್ನೆಯನ್ನು ಎತ್ತಿದರು ನನ್ನ ಗುತ್ತಿಗೆಯ ನಿಯಮಗಳು ಬದಲಾದರೆ ಅಥವಾ ನಾನು ಗುತ್ತಿಗೆಯನ್ನು ಮೊದಲೇ ಕೊನೆಗೊಳಿಸಲು ನಿರ್ಧರಿಸಿದರೆ ಅತ್ಯುತ್ತಮ ವಿಚಾರಣೆ ರವಿ ಶಿಕ್ಷಕರು ಉತ್ತರಿಸಿದರು ಎಸ್ ಹದಿನೇಳು ನಿಮ್ಮ ಗುತ್ತಿಗೆಯ ನಿಯಮಗಳನ್ನು ನಿಯಮಿತವಾಗಿ ನಿರ್ಣಯಿಸಲು ಅಗತ್ಯವಿದೆ ಬದಲಾವಣೆಗಳಿದ್ದರೆ ನೀವು ಗುತ್ತಿಗೆಗೆ ಹೇಗೆ ಖಾತೆಯನ್ನು ನೀಡುತ್ತೀರಿ ಎಂಬುದನ್ನು ನೀವು ಮರುಮೌಲ್ಯಮಾಪನ ಮಾಡಬೇಕಾಗಬಹುದು ಯಾವುದೇ ಮರುಮೌಲ್ಯಮಾಪನವು ನಿಮ್ಮ ಗುತ್ತಿಗೆ ಹೊಣೆಗಾರಿಕೆ ಅಥವಾ ಆಸ್ತಿಯ ಮಾರ್ಪಾಡಿಗೆ ಕಾರಣವಾಗುತ್ತದೆಯೇ ಎಂಬುದನ್ನು ನಿರ್ಧರಿಸುವುದನ್ನು ಇದು ಒಳಗೊಂಡಿರುತ್ತದೆ ಲೀಸ್ನ ಮುಂಚಿನ ಮುಕ್ತಾಯವು ಯಾವುದೇ ಪೆನಾಲ್ಟಿಗಳನ್ನು ವೆಚ್ಚಗಳೆಂದು ಗುರುತಿಸುವಲ್ಲಿ ಕಾರಣವಾಗಬಹುದು ರವಿ ತಲೆಯಾಡಿಸಿ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿದರು ಆದ್ದರಿಂದ ನನ್ನ ಗುತ್ತಿಗೆ ಒಪ್ಪಂದಗಳು ಮತ್ತು ಅವುಗಳ ನಿಯಮಗಳ ಮೇಲೆ ನಾನು ಉಳಿಯಬೇಕಾಗಿದೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಪರಿಣಾಮಕಾರಿ ಹಣಕಾಸು ನಿರ್ವಹಣೆಗಾಗಿ ಗುತ್ತಿಗೆಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಈ ಒಪ್ಪಂದಗಳು ನಿಮ್ಮ ಹಣಕಾಸಿನ ಹೇಳಿಕೆಗಳು ಮತ್ತು ಒಟ್ಟಾರೆ ವ್ಯವಹಾರ ಕಾರ್ಯತಂತ್ರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಗುರುತಿಸುವುದು ಮುಖ್ಯವಾಗಿದೆ ಮುಂದುವರಿಯುವ ಮೊದಲು ಶಿಕ್ಷಕರು ಒಂದು ಕ್ಷಣ ವಿರಾಮಗೊಳಿಸಿದರು ಈಗ ಎಸ್ ಹದಿನೇಳು ಭೋಗ್ಯಕ್ಕೆ ಲೆಕ್ಕ ಪರಿಶೋಧನೆಗಾಗಿ ಚೌಕಟ್ಟನ್ನು ಒದಗಿಸುತ್ತದೆ ಅದನ್ನು ಎಸ್ ಒಂದು ಹಂಡ್ರೆಡ್ ಹದಿನಾರು ನಿಂದ ಬದಲಾಯಿಸಲಾಗಿದೆ ಎಂಬುದನ್ನು ಗಮನಿಸುವುದು ಅತ್ಯಗತ್ಯ ಇದು ಗುತ್ತಿಗೆ ಹೊಣೆಗಾರಿಕೆಗಳು ಮತ್ತು ಹಕ್ಕುಗಳ ಬಗ್ಗೆ ಹೊಸ ಪರಿಕಲ್ಪನೆಗಳನ್ನು ಪರಿಚಯಿಸುತ್ತದೆ ಸ್ವತ್ತುಗಳನ್ನು ಬಳಸಿ ಎಸ್ ಒಂದು ಹಂಡ್ರೆಡ್ ಹದಿನಾರರ ಅಡಿಯಲ್ಲಿ ಬಹುತೇಕ ಎಲ್ಲಾ ಗುತ್ತಿಗೆಗಳನ್ನು ಆಯವ್ಯ ಪಟ್ಟಿಯಲ್ಲಿ ದಾಖಲಿಸಲಾಗಿದೆ ಇದು ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತದೆ ರವಿಯ ಕುತೂಹಲ ಹೆಚ್ಚಾಯಿತು ಆದ್ದರಿಂದ ಎಂಡ್ಎಸ್ ಒಂದು ಹಂಡ್ರೆಡ್ ಹದಿನಾರು ನಾವು ಗುತ್ತಿಗೆಗಳನ್ನು ನಿರ್ವಹಿಸುವ ವಿಧಾನವನ್ನು ಬದಲಾಯಿಸುತ್ತದೆಯೇ ನಿಜವಾಗಿಯೂ ರವಿ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಇದು ಕೇವಲ ಗುತ್ತಿಗೆ ಪಾವತಿಗಿಂತ ಹೆಚ್ಚಾಗಿ ಆಸ್ತಿಯನ್ನು ಬಳಸುವ ಹಕ್ಕನ್ನು ಕೇಂದ್ರೀಕರಿಸುತ್ತದೆ ಈ ಬದಲಾವಣೆಯು ನಿಮ್ಮ ಪುಸ್ತಕದಂಗಡಿಯಂತಹ ವ್ಯವಹಾರಗಳಿಗೆ ತಮ್ಮ ಹಣಕಾಸಿನ ಸ್ಥಿತಿಯ ಬಗ್ಗೆ ಹೆಚ್ಚು ನಿಖರವಾದ ನೋಟವನ್ನು ಪ್ರಸ್ತುತಪಡಿಸಲು ಸಹಾಯ ಮಾಡುತ್ತದೆ ಪಾಠವು ಮುಕ್ತಾಯಗೊಂಡಂತೆ ರವಿ ಅವರು ಎನ್ಎಸ್ ಹದಿನೇಳು ಮತ್ತು ಅದರ ಉತ್ತರಾಧಿಕಾರಿ ಎನ್ಎಸ್ ಒಂದು ಹಂಡ್ರೆಡ್ ಹದಿನಾರೂರ ಉತ್ತಮ ತಿಳುವಳಿಕೆಯೊಂದಿಗೆ ಸಶಕ್ತರಾಗಿ ತರಗತಿಯನ್ನು ತೊರೆದರು ಗುತ್ತಿಗೆಗಳನ್ನು ನಿರ್ವಹಿಸುವುದು ಕೇವಲ ಒಪ್ಪಂದಗಳ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಇದು ಅವರ ಪುಸ್ತಕದ ಅಂಗಡಿಯ ಭವಿಷ್ಯದ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ಕಾರ್ಯತಂತ್ರವಾಗಿ ನಿರ್ವಹಿಸುವ ಬಗ್ಗೆ ಗುತ್ತಿಗೆಗಳನ್ನು ಅರ್ಥ ಮಾಡಿಕೊಳ್ಳುವುದು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ವ್ಯವಹಾರದ ಪ್ರಪಂಚವನ್ನು ಆತ್ಮವಿಶ್ವಾಸದಿಂದ ನ್ಯಾವಿಗೇಟ್ ಮಾಡಲು ಅನುವು ಮಾಡಿಕೊಡುತ್ತದೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಹರ್ಶ್ಚಿತ್ತದಿಂದ ದಿನದಂದು ರವಿಯು ತರಗತಿಯನ್ನು ಪ್ರವೇಶಿಸಿದನು ಸಂಕೀರ್ಣ ಪರಿಕಲ್ಪನೆಗಳನ್ನು ಆಕರ್ಷಕ ನಿರೂಪಣೆಗಳಾಗಿ ಪರಿವರ್ತಿಸುವ ಕೌಶಲ್ಯವನ್ನು ಹೊಂದಿದ್ದ ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ತೊಡಗಿಸಿಕೊಳ್ಳುವ ಪಾಠಕ್ಕಾಗಿ ಉತ್ಸಾಹದಿಂದ ಬಬ್ಲಿಂಗ್ ಮಾಡಿದನು ಇಂದು ಉದ್ಯೋಗಿಗಳ ಪ್ರಯೋಜನಗಳನ್ನು ತಿಳಿಸುವ ಎನ್ ಎಸ್ ಹತ್ತೊಂಬತ್ತು ಮೇಲೆ ಕೇಂದ್ರೀಕೃತವಾಗಿತ್ತು ಈ ಮಹತ್ವದ ವಿಷಯವು ಕಥೆಯ ರೂಪದಲ್ಲಿ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ರವಿ ಉತ್ಸುಕರಾಗಿದ್ದರು ಶಿಕ್ಷಕರು ತರಗತಿಗೆ ಕಾಲಿಡುತ್ತಿದ್ದಂತೆ ವಿದ್ಯಾರ್ಥಿಗಳನ್ನು ನಗುಮೊಗದಿಂದ ಸ್ವಾಗತಿಸಿದರು ಶುಭೋದಯ ಎಲ್ಲರಿಗೂ ಇಂದು ನಾವು ಉದ್ಯೋಗಿ ಪ್ರಯೋಜನಗಳ ಪ್ರಪಂಚವನ್ನು ಪರಿಶೀಲಿಸುತ್ತೇವೆ ಮತ್ತು ಅವರು ಉದ್ಯೋಗಿಗಳು ಮತ್ತು ವ್ಯವಹಾರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಊಹಿಸೋಣ ರವಿ ನೀವು ನಿಮ್ಮ ಪುಸ್ತಕದಂಗಡಿಯ ಹೆಮ್ಮೆಯ ಮಾಲೀಕರಾಗಿದ್ದೀರಿ ಮತ್ತು ನಿಮ್ಮ ಉದ್ಯೋಗಿಗಳಿಗೆ ಹೇಗೆ ಪ್ರತಿಫಲ ನೀಡುವುದು ಮತ್ತು ಬೆಂಬಲಿಸುವುದು ಎಂದು ನೀವು ಪರಿಗಣಿಸುತ್ತಿದ್ದೀರಿ ಎಸ್ ಹತ್ತೊಂಬತ್ತು ಅಡಿಯಲ್ಲಿ ಉದ್ಯೋಗಿ ಪ್ರಯೋಜನಗಳ ಸೂಕ್ಷ್ಮ ವ್ಯತ್ಯಾಸಗಳನ್ನು ಅರ್ಥಮಾಡಿಕೊಳ್ಳಲು ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ಉದ್ಯೋಗಿಗಳ ಪ್ರಯೋಜನಗಳ ಅರ್ಥವೇನು ಸರ್ ರವಿಯ ಕಾತುರವನ್ನು ಗ್ರಹಿಸಿ ಟೀಚರ್ ಮುಗುಳ್ನಕ್ಕರು ಉದ್ಯೋಗಿ ಪ್ರಯೋಜನಗಳು ಉದ್ಯೋಗಿಗಳಿಗೆ ಅವರ ಸಂಬಳದ ಜೊತೆಗೆ ಒದಗಿಸಲಾದ ವಿವಿಧ ರೀತಿಯ ಪರಿಹಾರಗಳಾಗಿವೆ ಅವರು ಪಿಂಚಣಿಗಳು ಆರೋಗ್ಯ ವಿಮೆ ಪಾವತಿಸಿದ ರಜೆ ಮತ್ತು ಬೋನಸ್ಗಳಂತಹ ಹಲವು ರೂಪಗಳನ್ನು ತೆಗೆದುಕೊಳ್ಳಬಹುದು ಎಂಡ್ ಹತ್ತೊಂಬತ್ತು ಅಡಿಯಲ್ಲಿ ಈ ಪ್ರಯೋಜನಗಳನ್ನು ಹಲವಾರು ವರ್ಗಗಳಾಗಿ ವರ್ಗೀಕರಿಸಲಾಗಿದೆ ರವಿ ತಲೆಯಾಡಿಸಿದ ಕುತೂಹಲದಿಂದ ಈ ವರ್ಗಗಳು ಯಾವುವು ಸರ್ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಎಂಡ್ ಎನ್ಎಸ್ಹತ್ತೊಂಬತ್ತೂರ ಅಡಿಯಲ್ಲಿ ಮುಖ್ಯವಾಗಿ ಮೂರು ವರ್ಗಗಳ ಉದ್ಯೋಗಿ ಪ್ರಯೋಜನಗಳಿವೆ ಮೊದಲ ವರ್ಗವು ಅಲ್ಪಾವಧಿಯ ಉದ್ಯೋಗಿ ಪ್ರಯೋಜನಗಳಾಗಿವೆ ಇವುಗಳು ವರದಿ ಮಾಡುವ ಅವಧಿಯ ಅಂತ್ಯದ ನಂತರ ಹನ್ನೆರಡು ತಿಂಗಳೊಳಗೆ ಇತ್ಯರ್ಥಗೊಳ್ಳುವ ನಿರೀಕ್ಷೆಯಿರುವ ಪ್ರಯೋಜನಗಳಾಗಿವೆ ಉದಾಹರಣೆಗೆ ನಿಮ್ಮ ಉದ್ಯೋಗಿಗಳಿಗೆ ವಾರ್ಷಿಕ ರಜೆ ಅಥವಾ ಬೋನಸ್ಗಳನ್ನು ಅವರು ಬಳಸಬಹುದಾದ ಅಥವಾ ವರ್ಷದೊಳಗೆ ಸ್ವೀಕರಿಸಿದರೆ ಇವುಗಳು ಈ ವರ್ಗಕ್ಕೆ ಸೇರುತ್ತವೆ ಈ ಪ್ರಯೋಜನಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ನೌಕರರು ಗಳಿಸಿದ ಕಾರಣ ನೀವು ಗುರುತಿಸುತ್ತೀರಿ ರವಿ ಆಲೋಚಿಸಿದ ಆದ್ದರಿಂದ ನಾನು ಮಾರಾಟದ ಆಧಾರದ ಮೇಲೆ ವರ್ಷದ ಕೊನೆಯಲ್ಲಿ ನನ್ನ ಉದ್ಯೋಗಿಗಳಿಗೆ ಬೋನಸ್ ನೀಡಿದರೆ ನಾನು ಅದನ್ನು ತಕ್ಷಣವೇ ಲೆಕ್ಕ ಹಾಕಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈಗ ಎರಡನೇ ವರ್ಗವು ಉದ್ಯೋಗದ ನಂತರದ ಪ್ರಯೋಜನಗಳು ಇದರಲ್ಲಿ ಪಿಂಚಣಿಗಳು ಮತ್ತು ನಿವೃತ್ತಿ ಯೋಜನೆಗಳು ಸೇರಿವೆ ನಿಮ್ಮ ಉದ್ಯೋಗಿಗಳಿಗೆ ಪಿಂಚಣಿ ಯೋಜನೆಯನ್ನು ನೀಡಲು ನೀವು ನಿರ್ಧರಿಸಿದಾಗ ಅವರ ಕೆಲಸದ ಜೀವನದಲ್ಲಿ ಈ ಪ್ರಯೋಜನದೊಂದಿಗೆ ಸಂಬಂಧಿಸಿದ ವೆಚ್ಚವನ್ನು ನೀವು ಗುರುತಿಸಬೇಕು ಅವರು ನಿವೃತ್ತರಾದಾಗ ಅವರಿಗೆ ನಿಮ್ಮ ಭವಿಷ್ಯದ ಜವಾಬ್ದಾರಿಗಳನ್ನು ಪೂರೈಸಲು ನೀವು ಸಾಕಷ್ಟು ಹಣವನ್ನು ಮೀಸಲಿಡುತ್ತಿರುವಿರಿ ಎಂದು ಇದು ಖಚಿತಪಡಿಸುತ್ತದೆ ರವಿ ಪ್ರಶ್ನೆಯೊಂದಿಗೆ ಕೈ ಎತ್ತಿದರು ಆ ಖರ್ಚುಗಳನ್ನು ನಾನು ಹೇಗೆ ಲೆಕ್ಕ ಹಾಕಲಿ ಸರ್ ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕ ಉತ್ತರಿಸಿದ ಉದ್ಯೋಗದ ನಂತರದ ಪ್ರಯೋಜನಗಳ ವೆಚ್ಚವನ್ನು ನಿರ್ಧರಿಸಲು ಉದ್ಯೋಗಿ ಜೀವಿತಾವಧಿ ಮತ್ತು ಸಂಬಳದ ಬೆಳವಣಿಗೆಯಂತಹ ವಿವಿಧ ಅಂಶಗಳನ್ನು ನಿರ್ಣಯಿಸುವುದನ್ನು ಒಳಗೊಂಡಿರುವ ಆಕ್ಚುರಿಯಲ್ ಮೌಲ್ಯಮಾಪನಗಳನ್ನು ನೀವು ಪರಿಗಣಿಸಬೇಕಾಗುತ್ತದೆ ಈ ಭವಿಷ್ಯದ ಜವಾಬ್ದಾರಿಗಳನ್ನು ಸರಿದೂಗಿಸಲು ನೀವು ಎಷ್ಟು ಮೀಸಲಿಡಬೇಕು ಎಂದು ಅಂದಾಜು ಮಾಡಲು ಇದು ನಿಮಗೆ ಸಹಾಯ ಮಾಡುತ್ತದೆ ರವಿ ಚಿಂತನಶೀಲವಾಗಿ ತಲೆಯಾಡಿಸಿದರು ಈ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿದರು ಮತ್ತು ಮೂರನೇ ವರ್ಗ ಯಾವುದು ಮೂರನೇ ವರ್ಗವು ಇತರ ದೀರ್ಘಾವಧಿಯ ಉದ್ಯೋಗಿ ಪ್ರಯೋಜನಗಳು ಎಂದು ಶಿಕ್ಷಕರು ವಿವರಿಸಿದರು ಈ ಪ್ರಯೋಜನಗಳು ಹನ್ನೆರಡು ತಿಂಗಳೊಳಗೆ ಇತ್ಯರ್ಥಗೊಳ್ಳುವ ನಿರೀಕ್ಷೆಯಿಲ್ಲ ಆದರೆ ಉದ್ಯೋಗದ ನಂತರದ ಪ್ರಯೋಜನಗಳು ಅಲ್ಲ ದೀರ್ಘ ಸೇವಾ ರಜೆ ಅಥವಾ ಮುಂದೂಡಲ್ಪಟ್ಟ ಪರಿಹಾರವು ಒಂದು ಉದಾಹರಣೆಯಾಗಿದೆ ಈ ಪ್ರಯೋಜನಗಳಿಗಾಗಿ ನೌಕರರು ವರ್ಷಗಳಲ್ಲಿ ತಮ್ಮ ಸೇವೆಗಳನ್ನು ಸಲ್ಲಿಸುವುದರಿಂದ ನೀವು ವೆಚ್ಚವನ್ನು ಗುರುತಿಸುತ್ತೀರಿ ರವಿ ಮುಗುಳ್ನಕ್ಕೂ ಪ್ರಬುದ್ಧನಾದ ಹಾಗಾದರೆ ಅವು ಯಾವಾಗ ಇತ್ಯರ್ಥಗೊಂಡಿವೆ ಮತ್ತು ಅವು ನನ್ನ ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಆಧಾರದ ಮೇಲೆ ನಾನು ವಿವಿಧ ರೀತಿಯ ಪ್ರಯೋಜನಗಳನ್ನು ಲೆಕ್ಕ ಹಾಕಬೇಕಾಗಿದೆ ಖಂಡಿತ ರವಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಎಸ್ ಹತ್ತೊಂಬತ್ತರ ಅಡಿಯಲ್ಲಿ ಈ ಉದ್ಯೋಗಿ ಪ್ರಯೋಜನಗಳನ್ನು ನಿಖರವಾಗಿ ಲೆಕ್ಕ ಹಾಕುವುದು ಬಹಳ ಮುಖ್ಯ ಇದು ಹಣಕಾಸಿನ ವರದಿಯಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಆದರೆ ನಿಮ್ಮ ಉದ್ಯೋಗಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ಒದಗಿಸುವ ಮೂಲಕ ನಿಮ್ಮ ಪುಸ್ತಕದಂಗಡಿಗೆ ಪ್ರತಿಭಾವಂತ ಸಿಬ್ಬಂದಿಯನ್ನು ನೀವು ಆಕರ್ಷಿಸಬಹುದು ಮತ್ತು ಉಳಿಸಿಕೊಳ್ಳಬಹುದು ರವಿ ಮತ್ತೊಂದು ಪ್ರಶ್ನೆ ಎತ್ತಿದರು ನಾನು ಈ ಪ್ರಯೋಜನಗಳನ್ನು ಸರಿಯಾಗಿ ಲೆಕ್ಕ ಹಾಕದಿದ್ದರೆ ಏನಾಗುತ್ತದೆ ಶಿಕ್ಷಕರ ಮುಖಭಾವ ಗಂಭೀರವಾಯಿತು ಉದ್ಯೋಗಿ ಪ್ರಯೋಜನಗಳನ್ನು ಗುರುತಿಸಲು ಅಥವಾ ತಪ್ಪಾಗಿ ಲೆಕ್ಕಾಚಾರ ಮಾಡಲು ನೀವು ವಿಫಲವಾದರೆ ಅದು ನಿಮ್ಮ ಹಣಕಾಸಿನ ಹೇಳಿಕೆಗಳಿಗೆ ಗಮನಾರ್ಹ ಪರಿಣಾಮಗಳಿಗೆ ಕಾರಣವಾಗಬಹುದು ಇದು ನಿಮ್ಮ ವ್ಯಾಪಾರದ ಆರ್ಥಿಕ ಆರೋಗ್ಯದ ಬಗ್ಗೆ ಮಧ್ಯಸ್ಥಗಾರರನ್ನು ತಪ್ಪುದಾರಿಗೆ ಎಳೆಯಬಹುದು ಮತ್ತು ಕಾನೂನು ಪರಿಣಾಮಗಳಿಗೆ ಕಾರಣವಾಗಬಹುದು ಆದ್ದರಿಂದ ಉದ್ಯೋಗಿ ಪ್ರಯೋಜನಗಳ ಲೆಕ್ಕಪತ್ರದಲ್ಲಿ ಪಾರದರ್ಶಕತೆ ಮತ್ತು ನಿಖರತೆ ಅತ್ಯಗತ್ಯ ವಿಷಯದ ಮಹತ್ವವನ್ನು ಅರ್ಥಮಾಡಿಕೊಂಡು ರವಿ ತಲೆಯಾಡಿಸಿದ ಆದ್ದರಿಂದ ಉದ್ಯೋಗಿ ಪ್ರಯೋಜನಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ಉದ್ಯೋಗದಾತನಾಗಿ ನನ್ನ ಜವಾಬ್ದಾರಿಗಳನ್ನು ನಾನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಎನ್ ಎಸ್ ಹತ್ತೊಂಬತ್ತು ನನಗೆ ಸಹಾಯ ಮಾಡುತ್ತದೆ ಸರಿ ನಿಖರವಾಗಿ ಶಿಕ್ಷಕನು ಹೊಳೆದನು ಒಂದು ಚೆನ್ನಾಗಿ ಹೇಳಿದ ಕಥೆಯಂತೆ ಪ್ರತಿಯೊಂದು ವಿವರವೂ ಮುಖ್ಯವಾಗಿದೆ ಉದ್ಯೋಗಿ ಪ್ರಯೋಜನಗಳನ್ನು ಅರ್ಥಮಾಡಿಕೊಳ್ಳುವ ಮೂಲಕ ನೀವು ಸಕಾರಾತ್ಮಕ ಕೆಲಸದ ವಾತಾವರಣವನ್ನು ರಚಿಸಬಹುದು ನಿಮ್ಮ ಉದ್ಯೋಗಿಗಳ ಬದ್ಧತೆ ಮತ್ತು ನಿಷ್ಠೆಯ ಮೂಲಕ ನಿಮ್ಮ ಪುಸ್ತಕದಂಗಡಿಯು ಅಭಿವೃದ್ಧಿ ಹೊಂದುತ್ತದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಎನ್ಎಸ್ ಹತ್ತೊಂಬತ್ತೂರ ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಉದ್ಯೋಗಿ ಪ್ರಯೋಜನಗಳನ್ನು ನಿರ್ವಹಿಸುವುದು ಕೇವಲ ಜವಾಬ್ದಾರಿಗಳನ್ನು ಪೂರೈಸುವುದು ಮಾತ್ರವಲ್ಲ ಎಂದು ಅವರು ಅರಿತುಕೊಂಡರು ಇದು ಅವರ ತಂಡಕ್ಕೆ ಬೆಂಬಲ ಮತ್ತು ಲಾಭದಾಯಕ ವಾತಾವರಣವನ್ನು ಸೃಷ್ಟಿಸುವುದು ಅವರ ಪುಸ್ತಕದ ಅಂಗಡಿಯ ದೀರ್ಘಾವಧಿಯ ಯಶಸ್ಸನ್ನು ಖಾತ್ರಿಪಡಿಸುವುದು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬೆಚ್ಚಗಿನ ಮತ್ತು ಬಿಸಿಲಿನ ಮಧ್ಯಾಹ್ನ ಸಂಕೀರ್ಣ ವಿಷಯಗಳನ್ನು ಆಕರ್ಷಕವಾದ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾದ ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ಒಳನೋಟವುಳ್ಳ ಪಾಠಕ್ಕಾಗಿ ಉತ್ಸುಕನಾಗಿ ರವಿ ತರಗತಿಗೆ ನಡೆದನು ಇಂದಿನ ವಿಷಯವು ಎನ್ಎಸ್ ಇಪ್ಪತ್ತು ಆಗಿತ್ತು ಇದು ಸರ್ಕಾರದ ಅನುದಾನಕ್ಕಾಗಿ ಲೆಕ್ಕಪತ್ರ ನಿರ್ವಹಣೆ ಮತ್ತು ಸರ್ಕಾರದ ಸಹಾಯದ ಬಹಿರಂಗಪಡಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಮಹತ್ವದ ಪರಿಕಲ್ಪನೆಯನ್ನು ಕಥಾ ಸಂಕಲನದ ಮೂಲಕ ಹೇಗೆ ವಿವರಿಸುತ್ತಾರೆ ಎಂಬ ಕುತೂಹಲ ರವಿಗೆ ಇತ್ತು ಶಿಕ್ಷಕರು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಸರ್ಕಾರದ ಅನುದಾನ ಮತ್ತು ಸಹಾಯದ ಆಕರ್ಷಕ ಜಗತ್ತನ್ನು ಅನ್ವೇಷಿಸುತ್ತೇವೆ ನೀವು ರವಿ ಒಂದು ಸಣ್ಣ ಪುಸ್ತಕದ ಅಂಗಡಿಯ ಮಾಲೀಕರಾಗಿದ್ದು ನಿಮ್ಮ ವ್ಯಾಪಾರವನ್ನು ಬೆಂಬಲಿಸಲು ಇತ್ತೀಚೆಗೆ ಸರ್ಕಾರದ ಅನುದಾನಕ್ಕಾಗಿ ಅರ್ಜಿ ಸಲ್ಲಿಸಿದ್ದೀರಿ ಎಂದು ಭಾವಿಸೋಣ ಅಂತಹ ಅನುದಾನವನ್ನು ಹೇಗೆ ಲೆಕ್ಕ ಹಾಕಬೇಕು ಮತ್ತು ಬಹಿರಂಗಪಡಿಸಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಕಲಿಯಲು ಸಿದ್ಧನಾಗಿ ತನ್ನ ಸೀಟಿನಲ್ಲಿ ಕುಳಿತ ಸರ್ಕಾರದ ಅನುದಾನ ಎಂದರೆ ಏನು ಸರ್ಫ್ ರವಿಯ ಕುತೂಹಲವನ್ನು ಗ್ರಹಿಸಿ ಟೀಚರ್ ಮುಗುಳ್ನಕ್ಕರು ಸರ್ಕಾರದ ಅನುದಾನವು ವ್ಯವಹಾರವನ್ನು ಪ್ರಾರಂಭಿಸುವುದು ಅಥವಾ ವಿಸ್ತರಿಸುವುದು ಮೂಲಸೌಕರ್ಯವನ್ನು ಸುಧಾರಿಸುವುದು ಅಥವಾ ಸಂಶೋಧನೆ ನಡೆಸುವಂತಹ ನಿರ್ದಿಷ್ಟ ಚಟುವಟಿಕೆಗಳು ಅಥವಾ ಉಪಕ್ರಮಗಳನ್ನು ಬೆಂಬಲಿಸಲು ಸರ್ಕಾರವು ಒದಗಿಸುವ ಹಣಕಾಸಿನ ನೆರವು ಈ ಅನುದಾನಗಳು ವಿವಿಧ ರೂಪಗಳಲ್ಲಿ ಬರಬಹುದು ಉದಾಹರಣೆಗೆ ನಗದು ಪಾವತಿಗಳು ತೆರಿಗೆ ಪ್ರಯೋಜನಗಳು ಅಥವಾ ಅನುಕೂಲಕರ ನಿಯಮಗಳ ಮೇಲಿನ ಸಾಲಗಳು ರವಿ ತಲೆಯಾಡಿಸಿದ ಕುತೂಹಲದಿಂದ ಆದ್ದರಿಂದ ನನ್ನ ಪುಸ್ತಕದಂಗಡಿಯ ಹೊಸ ದಾಸ್ತಾನುಗಳನ್ನು ಖರೀದಿಸಲು ಅಥವಾ ಅಂಗಡಿಯ ವಿನ್ಯಾಸವನ್ನು ಸುಧಾರಿಸಲು ಸಹಾಯ ಮಾಡಲು ನಾನು ಅನುದಾನಕ್ಕಾಗಿ ಅರ್ಜಿ ಸಲ್ಲಿಸಿದರೆ ನಾನು ಅದನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಇಪ್ಪತ್ತು ಅಡಿಯಲ್ಲಿ ಸರ್ಕಾರಿ ಅನುದಾನಗಳಿಗೆ ಲೆಕ್ಕಪರಿಶೋಧಕ ಚಿಕಿತ್ಸೆಯು ನೀವು ಅನುದಾನವನ್ನು ಹೇಗೆ ಬಳಸಲು ಬಯಸುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಮುಖ್ಯವಾಗಿ ಎರಡು ವಿಧಾನಗಳಿವೆ ಆದಾಯ ವಿಧಾನ ಮತ್ತು ಮುಂದೂಡಲ್ಪಟ್ಟ ಆದಾಯ ವಿಧಾನ ಇವುಗಳನ್ನು ನಮ್ಮ ಕಥೆಯಲ್ಲಿ ಅನ್ವೇಷಿಸೋಣ ರವಿ ಕಲಿತು ಇನ್ನಷ್ಟು ಕೇಳಲು ಉತ್ಸುಕನಾಗಿದ್ದ ಆದಾಯದ ವಿಧಾನ ಯಾವುದು ಶಿಕ್ಷಕರು ಮುಂದುವರೆಸಿದರು ನಿಮ್ಮ ಪುಸ್ತಕದ ಅಂಗಡಿಗೆ ಹೊಸ ದಾಸ್ತಾನು ಖರೀದಿಸಲು ನೀವು ಒಂದು ಲಕ್ಷ ರೂಪಾಯಿಗಳ ನಗದು ಅನುದಾನವನ್ನು ಸ್ವೀಕರಿಸುತ್ತೀರಿ ಎಂದು ಊಹಿಸಿ ಆದಾಯ ವಿಧಾನದ ಅಡಿಯಲ್ಲಿ ನೀವು ಈ ಅನುದಾನವನ್ನು ಸ್ವೀಕರಿಸಿದ ಅವಧಿಯಲ್ಲಿ ಆದಾಯವೆಂದು ಗುರುತಿಸುತ್ತೀರಿ ಇದರರ್ಥ ನೀವು ಅನುದಾನವನ್ನು ಸ್ವೀಕರಿಸಿದಾಗ ಸರ್ಕಾರದ ನೆರವಿನಿಂದ ಪಡೆದ ಪ್ರಯೋಜನವನ್ನು ಪ್ರತಿಬಿಂಬಿಸುವ ನಿಮ್ಮ ಆದಾಯದ ಹೇಳಿಕೆಯಲ್ಲಿ ನಿಮ್ಮ ಆದಾಯದ ಭಾಗವಾಗಿ ನೀವು ಅದನ್ನು ವರದಿ ಮಾಡುತ್ತೀರಿ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ನಾನು ಈ ಅನುದಾನವನ್ನು ಆ ವರ್ಷದ ನನ್ನ ಗಳಿಕೆಯ ಭಾಗವಾಗಿ ತೋರಿಸುತ್ತೇನೆಯೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈಗ ಮುಂದೂಡಲ್ಪಟ್ಟ ಆದಾಯದ ವಿಧಾನವನ್ನು ಚರ್ಚಿಸೋಣ ಬದಲಿಗೆ ನಿಮ್ಮ ಪುಸ್ತಕದಂಗಡಿಯಲ್ಲಿ ಹೊಸ ವಿಭಾಗವನ್ನು ನಿರ್ಮಿಸಲು ನೀವು ಅನುದಾನವನ್ನು ಸ್ವೀಕರಿಸುತ್ತೀರಿ ಎಂದು ಭಾವಿಸೋಣ ಈ ವಿಧಾನದ ಅಡಿಯಲ್ಲಿ ನೀವು ಅನುದಾನವನ್ನು ತಕ್ಷಣವೇ ಆದಾಯವೆಂದು ಗುರುತಿಸುವುದಿಲ್ಲ ಬದಲಾಗಿ ನೀವು ಅದನ್ನು ಹೊಣೆಗಾರಿಕೆಯಾಗಿ ದಾಖಲಿಸುತ್ತೀರಿ ಮತ್ತು ಅನುದಾನದೊಂದಿಗೆ ನೀವು ಸ್ವಾಧೀನಪಡಿಸಿಕೊಂಡ ಆಸ್ತಿಯ ಉಪಯುಕ್ತ ಜೀವನದ ಮೇಲೆ ಆದಾಯವೆಂದು ಗುರುತಿಸುತ್ತೀರಿ ಈ ರೀತಿಯಾಗಿ ಅನುದಾನದಿಂದ ಬರುವ ಆದಾಯವು ಆಸ್ತಿಯನ್ನು ಬಳಸುವಲ್ಲಿ ಉಂಟಾದ ವೆಚ್ಚಗಳಿಗೆ ಹೊಂದಿಕೆಯಾಗುತ್ತದೆ ಅರ್ಥವಾಗಲು ಆರಂಭಿಸಿದ ರವಿ ತಲೆಯಾಡಿಸಿದ ಹಾಗಾಗಿ ನಾನು ಹೊಸ ಓದುವ ಪ್ರದೇಶವನ್ನು ನಿರ್ಮಿಸಲು ಅನುದಾನವನ್ನು ಸ್ವೀಕರಿಸಿದರೆ ನಾನು ಆ ಪ್ರದೇಶವನ್ನು ಬಳಸುವ ಸಮಯದ ನಂತರ ನಾನು ಕ್ರಮೇಣ ಆ ಆದಾಯವನ್ನು ಗುರುತಿಸುತ್ತೇನೆ ನಿಖರವಾಗಿ ಶಿಕ್ಷಕರು ಉದ್ಗರಿಸಿದರು ನಿಮ್ಮ ಹಣಕಾಸಿನ ಹೇಳಿಕೆಗಳು ಅನುದಾನದ ನಡೆಯುತ್ತಿರುವ ಪ್ರಯೋಜನಗಳನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂಬುದನ್ನು ಈ ವಿಧಾನವು ಖಚಿತಪಡಿಸುತ್ತದೆ ರವಿ ಮತ್ತೊಂದು ಪ್ರಶ್ನೆ ಎತ್ತಿದರು ಸರ್ಕಾರದ ನೆರವಿನ ಬಹಿರಂಗಪಡಿಸುವಿಕೆಯ ಬಗ್ಗೆ ಏನು ಸರ್ ಅದ್ಭುತ ವಿಚಾರಣೆ ರವಿ ಶಿಕ್ಷಕರು ಉತ್ತರಿಸಿದರು ಇಪ್ಪತ್ತು ಅಡಿಯಲ್ಲಿ ನೀವು ಸ್ವೀಕರಿಸಿದ ಸರ್ಕಾರಿ ಅನುದಾನಗಳ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸುವ ಅಗತ್ಯವಿದೆ ನೀವು ಅವುಗಳನ್ನು ಹೇಗೆ ಲೆಕ್ಕ ಹಾಕಿದ್ದೀರಿ ಅನುದಾನಗಳಿಗೆ ಲಗತ್ತಿಸಲಾದ ಯಾವುದೇ ಷರತ್ತುಗಳು ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲಿನ ಪ್ರಭಾವವನ್ನು ಇದು ಒಳಗೊಂಡಿರುತ್ತದೆ ನಿಮ್ಮ ವ್ಯಾಪಾರದ ಆರ್ಥಿಕ ಆರೋಗ್ಯದ ಸ್ಪಷ್ಟ ಚಿತ್ರಣವನ್ನು ಪಾಲುದಾರರಿಗೆ ಒದಗಿಸಲು ಪಾರದರ್ಶಕತೆ ಅತ್ಯಗತ್ಯ ರವಿಗೆ ಈ ವಿಷಯದ ಮಹತ್ವ ತಿಳಿಯತೊಡಗಿತ್ತು ಆದ್ದರಿಂದ ನನ್ನ ಗ್ರಾಹಕರು ಹೂಡಿಕೆದಾರರು ಮತ್ತು ನನ್ನ ಪುಸ್ತಕದಂಗಡಿಯಲ್ಲಿ ಆಸಕ್ತಿ ಹೊಂದಿರುವ ಯಾರಿಗಾದರೂ ಸ್ಪಷ್ಟತೆಯನ್ನು ಖಚಿತಪಡಿಸಿಕೊಳ್ಳಲು ನಾನು ಸ್ವೀಕರಿಸುವ ಯಾವುದೇ ಅನುದಾನದ ಬಗ್ಗೆ ವಿವರವಾದ ಮಾಹಿತಿಯನ್ನು ನಾನು ಒದಗಿಸಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈ ಪಾರದರ್ಶಕತೆಯು ನಂಬಿಕೆಯನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳು ವಿಶ್ವಾಸಾರ್ಹ ಮತ್ತು ತಿಳಿವಳಿಕೆಯನ್ನು ನೀಡುತ್ತದೆ ಎಂದು ಖಚಿತಪಡಿಸುತ್ತದೆ ರವಿ ಸರ್ಕಾರದ ಅನುದಾನದ ಮಹತ್ವದ ಕುರಿತು ಚಿಂತನೆ ನಡೆಸಿದರು ಆದ್ದರಿಂದ ಅವರು ನನ್ನ ಪುಸ್ತಕದಂಗಡಿಗೆ ಅಮೂಲ್ಯವಾದ ಸಂಪನ್ಮೂಲವಾಗಬಹುದು ನನ್ನ ಸೇವೆಗಳನ್ನು ಬೆಳೆಸಲು ಮತ್ತು ಸುಧಾರಿಸಲು ನನಗೆ ಸಹಾಯ ಮಾಡಬಹುದೇ ಖಂಡಿತ ರವಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಬುದ್ಧಿವಂತಿಕೆಯಿಂದ ಬಳಸಿದಾಗ ಸರ್ಕಾರದ ಅನುದಾನಗಳು ನಿಮ್ಮ ವ್ಯವಹಾರಕ್ಕೆ ಅಗತ್ಯವಾದ ಬೆಂಬಲವನ್ನು ಒದಗಿಸಬಹುದು ಆದಾಗ್ಯೂ ನಿಖರವಾದ ಹಣಕಾಸಿನ ದಾಖಲೆಗಳನ್ನು ನಿರ್ವಹಿಸಲು ಮತ್ತು ನಿಬಂಧನೆಗಳನ್ನು ಅನುಸರಿಸಲು ಅವುಗಳನ್ನು ಸರಿಯಾಗಿ ಲೆಕ್ಕ ಹಾಕುವುದು ಬಹಳ ಮುಖ್ಯ ಪಾಠವು ಮುಗಿಯುತ್ತಿದ್ದಂತೆ ರವಿ ಅವರು ಇಪ್ಪತ್ತು ಕುರಿತು ಪ್ರಬುದ್ಧ ಭಾವನೆಯಿಂದ ತರಗತಿಯನ್ನು ತೊರೆದರು ಸರ್ಕಾರದ ಅನುದಾನವನ್ನು ಹೇಗೆ ಲೆಕ್ಕ ಹಾಕಬೇಕು ಮತ್ತು ಸರ್ಕಾರದ ಸಹಾಯವನ್ನು ಬಹಿರಂಗಪಡಿಸುವುದು ಹೇಗೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಇದು ಪಾರದರ್ಶಕತೆ ಮತ್ತು ಅನುಸರಣೆಯನ್ನು ಖಾತ್ರಿಪಡಿಸಿಕೊಳ್ಳುವಾಗ ತನ್ನ ಪುಸ್ತಕದಂಗಡಿಯು ಅಭಿವೃದ್ಧಿ ಹೊಂದಲು ಸಹಾಯ ಮಾಡಬಹುದಾದ ಸಂಪನ್ಮೂಲಗಳನ್ನು ಕಾರ್ಯತಂತ್ರವಾಗಿ ಬಳಸಿಕೊಳ್ಳುವುದಾಗಿತ್ತು ಈ ಜ್ಞಾನದಿಂದ ರವಿ ತನ್ನ ಪ್ರೀತಿಯ ಪುಸ್ತಕದಂಗಡಿಯ ಬೆಳವಣಿಗೆ ಮತ್ತು ಯಶಸ್ಸನ್ನು ಬೆಂಬಲಿಸುವ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಜ್ಜುಗೊಂಡಿದ್ದಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ಬಿಸಿಲಿನ ದಿನದಂದು ರವಿಯು ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕವಾದ ಪಾಠಕ್ಕಾಗಿ ಉತ್ಸುಕನಾಗಿ ತರಗತಿಗೆ ಕಾಲಿಟ್ಟನು ಸಂಕೀರ್ಣ ವಿಷಯಗಳ ಸುತ್ತ ಆಕರ್ಷಕ ಕಥೆಗಳನ್ನು ಹೆಣೆಯಲು ಹೆಸರುವಾಸಿಯಾಗಿದ್ದನು ಇಂದು ವಿದೇಶಿ ವಿನಿಮಯ ದರಗಳಲ್ಲಿನ ಬದಲಾವಣೆಗಳ ಪರಿಣಾಮಗಳೊಂದಿಗೆ ವ್ಯವಹರಿಸುವ ಇಪ್ಪತ್ತೊಂದರ ಮೇಲೆ ಕೇಂದ್ರೀಕೃತವಾಗಿತ್ತು ರವಿಗೆ ತನ್ನ ಗುರುಗಳು ಕತೆ ಹೇಳುವ ಮೂಲಕ ಈ ವಿಷಯಕ್ಕೆ ಹೇಗೆ ಜೀವ ತುಂಬುತ್ತಾರೆ ಎಂಬ ಕುತೂಹಲವಿತ್ತು ಶಿಕ್ಷಕರು ಕೊಠಡಿಯನ್ನು ಪ್ರವೇಶಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭೋದಯ ಎಲ್ಲರಿಗೂ ಇಂದು ನಾವು ವಿದೇಶಿ ವಿನಿಮಯ ದರಗಳ ಆಕರ್ಷಕ ಜಗತ್ತನ್ನು ಅನ್ವೇಷಿಸಲಿದ್ದೇವೆ ಮತ್ತು ಅವು ವ್ಯವಹಾರಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ರವಿ ನೀವು ಬೇರೆ ಬೇರೆ ದೇಶಗಳಿಂದ ಪುಸ್ತಕಗಳನ್ನು ಆಮದು ಮಾಡಿಕೊಳ್ಳುವ ಸಣ್ಣ ಪುಸ್ತಕದ ಅಂಗಡಿಯ ಮಾಲೀಕರೆಂದು ಊಹಿಸೋಣ ವಿದೇಶಿ ವಿನಿಮಯ ದರಗಳಲ್ಲಿನ ಏರಿಳಿತಗಳು ನಿಮ್ಮ ವ್ಯಾಪಾರ ಕಾರ್ಯಾಚರಣೆಗಳು ಮತ್ತು ಹಣಕಾಸು ವರದಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥ ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಕಲಿಯಲು ಉತ್ಸುಕನಾಗಿ ತನ್ನ ಸೀಟಿನಲ್ಲಿ ಕುಳಿತ ವಿದೇಶಿ ವಿನಿಮಯ ದರಗಳ ಅರ್ಥವೇನು ಸರ್ ರವಿಯ ಕುತೂಹಲವನ್ನು ಗ್ರಹಿಸಿ ಟೀಚರ್ ಮುಗುಳ್ನಕ್ಕರು ವಿದೇಶಿ ವಿನಿಮಯ ದರಗಳು ಒಂದು ಕರೆನ್ಸಿಯ ಮೌಲ್ಯವನ್ನು ಇನ್ನೊಂದಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿಸುತ್ತವೆ ಉದಾಹರಣೆಗೆ ನೀವು ಯುನೈಟೆಡ್ ಸ್ಟೇಟ್ಸ್ನಿಂದ ಪುಸ್ತಕಗಳನ್ನು ಆಮದು ಮಾಡಿಕೊಂಡರೆ ನಿಮ್ಮ ಖರೀದಿಗಳನ್ನು ಮಾಡಲು ನೀವು ಭಾರತೀಯ ರೂಪಾಯಿಗಳನ್ನು ಅಸ್ ಡಾಲರ್ಗೆ ಪರಿವರ್ತಿಸಬೇಕಾಗುತ್ತದೆ ವಿನಿಮಯ ದರವು ನೀವು ಡಾಲರ್ಗೆ ಎಷ್ಟು ರೂಪಾಯಿಗಳನ್ನು ಪಾವತಿಸಬೇಕೆಂದು ನಿರ್ಧರಿಸುತ್ತದೆ ಆರ್ಥಿಕ ಪರಿಸ್ಥಿತಿಗಳು ಬಡ್ಡಿದರಗಳು ಮತ್ತು ರಾಜಕೀಯ ಸ್ಥಿರತೆಯಂತಹ ವಿವಿಧ ಅಂಶಗಳಿಂದ ಈ ದರಗಳು ಏರಿಳಿತಗೊಳ್ಳಬಹುದು ರವಿ ತಲೆಯಾಡಿಸಿದ ಕುತೂಹಲದಿಂದ ಹಾಗಾದರೆ ಈ ಏರಿಳಿತಗಳು ನನ್ನ ಪುಸ್ತಕದಂಗಡಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ನೀವು ಒಂದು ಸಾವಿರ ಎಸ್ ಡಾಲರ್ಗಳ ಬೆಲೆಯ ಜನಪ್ರಿಯ ಕಾದಂಬರಿಗಳ ಗುಂಪನ್ನು ಆಮದು ಮಾಡಿಕೊಳ್ಳಲು ನಿರ್ಧರಿಸಿದ್ದೀರಿ ಎಂದು ಊಹಿಸೋಣ ನೀವು ಖರೀದಿಯನ್ನು ಮಾಡಿದಾಗ ವಿನಿಮಯ ದರವು ಎಪ್ಪತ್ತೈದು ರೂಪಾಯಿಗಳಿಗೆ ಒಂದು ಡಾಲರ್ ಆಗಿದೆ ಅಂದರೆ ವಹಿವಾಟನ್ನು ಪೂರ್ಣಗೊಳಿಸಲು ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಬೇಕಾಗುತ್ತವೆ ರವಿ ಸನ್ನಿವೇಶವನ್ನು ಚಿತ್ರಿಸಿದ್ದಾರೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಆದರೆ ನಾನು ಆರ್ಡರ್ ಮಾಡಿದ ನಂತರ ವಿನಿಮಯ ದರವು ಬದಲಾದರೆ ಏನು ನಿಖರವಾಗಿ ಶಿಕ್ಷಕನು ಮುಂದುವರಿಸಿದನು ಈಗ ನಿಮ್ಮ ಸಾಗಣೆ ಬರುವ ಹೊತ್ತಿಗೆ ವಿನಿಮಯ ದರವು ಎಂಬತ್ತು ರೂಪಾಯಿಗಳಿಗೆ ಒಂದು ಡಾಲರ್ಗೆ ಬದಲಾಗಿದೆ ಎಂದು ಹೇಳೋಣ ಅದೇ ಕಾದಂಬರಿಗಳ ಸೆಟ್ಗಳನ್ನು ಪಾವತಿಸಲು ನಿಮಗೆ ಈಗ ಎಂಬತ್ತು ಸಾವಿರ ರೂಪಾಯಿಗಳು ಬೇಕಾಗುತ್ತವೆ ಈ ಹೆಚ್ಚಳವು ಈ ಪುಸ್ತಕಗಳನ್ನು ಖರೀದಿಸುವ ನಿಮ್ಮ ವೆಚ್ಚವೂ ಹೆಚ್ಚಾಗಿದೆ ಇದು ನಿಮ್ಮ ಲಾಭಾಂಶದ ಮೇಲೆ ಪರಿಣಾಮ ಬೀರುತ್ತದೆ ರವಿ ಆಲೋಚಿಸಿದ ಆದ್ದರಿಂದ ಏರಿಳಿತದ ವಿನಿಮಯ ದರಗಳು ನನ್ನ ವೆಚ್ಚವನ್ನು ಅನಿರೀಕ್ಷಿತವಾಗಿ ಹೆಚ್ಚಿಸಬಹುದೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಎನ್ ಎಸ್ ಇಪ್ಪತ್ತೊಂದು ರ ಅಡಿಯಲ್ಲಿ ವ್ಯವಹಾರಗಳು ತಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಈ ವಿದೇಶಿ ಕರೆನ್ಸಿ ವಹಿವಾಟುಗಳನ್ನು ಲೆಕ್ಕ ಹಾಕಬೇಕು ನಿಮ್ಮ ವಹಿವಾಟುಗಳನ್ನು ನೀವು ದಾಖಲಿಸಿದಾಗ ವಹಿವಾಟಿನ ದಿನಾಂಕದ ವಿನಿಮಯ ದರದಲ್ಲಿ ನೀವು ಆರಂಭದಲ್ಲಿ ಅವುಗಳನ್ನು ಗುರುತಿಸುತ್ತೀರಿ ಆದಾಗ್ಯೂ ಪ್ರತಿ ವರದಿಯ ಅವಧಿಯ ಕೊನೆಯಲ್ಲಿ ನೀವು ಪ್ರಸ್ತುತ ವಿನಿಮಯ ದರಗಳನ್ನು ಬಳಸಿಕೊಂಡು ನಗದು ಕರಾರುಗಳು ಮತ್ತು ಪಾವತಿಸಬೇಕಾದಂತಹ ಈ ವಿದೇಶೀ ಕರೆನ್ಸಿ ವಿತ್ತೀಯ ವಸ್ತುಗಳನ್ನು ಮರುಮೌಲ್ಯಮಾಪನ ಮಾಡಬೇಕಾಗುತ್ತದೆ ರವಿ ಪ್ರಶ್ನೆಯೊಂದಿಗೆ ಕೈ ಎತ್ತಿದರು ವಿನಿಮಯ ದರವು ನನ್ನ ಪರವಾಗಿ ಬದಲಾದರೆ ಏನಾಗುತ್ತದೆ ಅತ್ಯುತ್ತಮ ವಿಚಾರಣೆ ರವಿ ಶಿಕ್ಷಕರು ಉತ್ತರಿಸಿದರು ವಿನಿಮಯ ದರವು ಸುಧಾರಿಸಿದರೆ ಮತ್ತು ಹೆಚ್ಚು ಅನುಕೂಲಕರವಾಗಿದ್ದರೆ ಅದು ನಿಮ್ಮ ವೆಚ್ಚವನ್ನು ಕಡಿಮೆ ಮಾಡಬಹುದು ಉದಾಹರಣೆಗೆ ವಿನಿಮಯ ದರವು ಒಂದು ಡಾಲರ್ಗೆ ಎಪ್ಪತ್ತು ರೂಪಾಯಿಗಳಿಗೆ ಇಳಿದರೆ ಅದೇ ಕಾದಂಬರಿಗಳನ್ನು ಖರೀದಿಸಲು ನಿಮಗೆ ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗಳು ಬೇಕಾಗುತ್ತವೆ ಈ ಸಂದರ್ಭದಲ್ಲಿ ನೀವು ವಿದೇಶಿ ವಿನಿಮಯ ಲಾಭವನ್ನು ಗುರುತಿಸಬಹುದು ಅದು ನಿಮ್ಮ ಹಣಕಾಸಿನ ಫಲಿತಾಂಶಗಳನ್ನು ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ ರವಿ ತಲೆಯಾಡಿಸಿದ ವಿನಿಮಯ ದರಗಳ ಮೇಲ್ವಿಚಾರಣೆಯ ಪ್ರಾಮುಖ್ಯತೆಯನ್ನು ನೋಡಲಾರಂಭಿಸಿದ ಹಾಗಾದರೆ ನಾನು ಖರೀದಿ ಮಾಡುವಾಗ ಮಾತ್ರವಲ್ಲದೆ ಅದರ ನಂತರವೂ ನಿಯಮಿತವಾಗಿ ಈ ದರಗಳ ಬಗ್ಗೆ ತಿಳಿದಿರಬೇಕೆ ನಿಖರವಾಗಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಈ ಅರಿವು ನಿಮ್ಮ ವಿದೇಶಿ ಕರೆನ್ಸಿ ಅಪಾಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಅನುಮತಿಸುತ್ತದೆ ಹೆಚ್ಚುವರಿಯಾಗಿ ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ನೀವು ಸಿದ್ಧಪಡಿಸಿದಾಗ ನೀವು ಯಾವುದೇ ವಿದೇಶಿ ವಿನಿಮಯ ಲಾಭಗಳು ಅಥವಾ ನಷ್ಟಗಳನ್ನು ಬಹಿರಂಗಪಡಿಸಬೇಕು ಕರೆನ್ಸಿ ಏರಿಳಿತಗಳು ನಿಮ್ಮ ವ್ಯವಹಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಸ್ಪಷ್ಟ ಚಿತ್ರಣವನ್ನು ಒದಗಿಸುತ್ತದೆ ರವಿ ವಿಷಯದಿಂದ ಆಕರ್ಷಿತರಾದರು ಆದ್ದರಿಂದ ನಾನು ಬಹು ಕರೆನ್ಸಿಗಳಲ್ಲಿ ವಹಿವಾಟುಗಳನ್ನು ಹೊಂದಿದ್ದರೆ ನಾನು ಅವೆಲ್ಲವನ್ನು ಟ್ರ್ಯಾಕ್ ಮಾಡಬೇಕೆ ಖಂಡಿತವಾಗಿಯೂ ರವಿ ಶಿಕ್ಷಕರು ದೃಢಪಡಿಸಿದರು ಪ್ರತಿ ವಿದೇಶಿ ಕರೆನ್ಸಿ ವ್ಯವಹಾರವನ್ನು ಪ್ರತ್ಯೇಕವಾಗಿ ಲೆಕ್ಕ ಹಾಕಬೇಕು ಮತ್ತು ವಿನಿಮಯ ದರದ ಏರಿಳಿತಗಳ ಆಧಾರದ ಮೇಲೆ ನಿಮ್ಮ ಲಾಭ ಅಥವಾ ನಷ್ಟದ ಹೇಳಿಕೆಗಳಲ್ಲಿ ಯಾವುದೇ ಹೊಂದಾಣಿಕೆಗಳನ್ನು ನೀವು ಗುರುತಿಸಬೇಕು ಪಾಠ ಮುಂದುವರಿದಂತೆ ವಿದೇಶಿ ವಿನಿಮಯ ದರಗಳಲ್ಲಿನ ಬದಲಾವಣೆಗಳ ಪರಿಣಾಮಗಳನ್ನು ಅರ್ಥ ಮಹತ್ವವನ್ನು ಶಿಕ್ಷಕರು ಒತ್ತಿ ಹೇಳಿದರು ಈ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ನಿಮ್ಮ ಪುಸ್ತಕದಂಗಡಿಯ ಲಾಭದಾಯಕತೆಯನ್ನು ನೀವು ರಕ್ಷಿಸಬಹುದು ಮತ್ತು ಕರೆನ್ಸಿ ಏರಿಳಿತಗಳಿಂದ ಉಂಟಾಗುವ ಯಾವುದೇ ಸಂಭಾವ್ಯ ಸವಾಲುಗಳಿಗೆ ನೀವು ಸಿದ್ಧರಾಗಿರುವಿರಿ ಎಂದು ಖಚಿತಪಡಿಸಿಕೊಳ್ಳಬಹುದು ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿ ಅವರು ಎನ್ಎಸ್ಇಪ್ಪತ್ತೊಂದರ ಬಗ್ಗೆ ಹೊಸ ಜ್ಞಾನದೊಂದಿಗೆ ಸಶಕ್ತರಾಗಿ ಕೊಠಡಿಯನ್ನು ತೊರೆದರು ವಿದೇಶಿ ವಿನಿಮಯ ದರಗಳಲ್ಲಿನ ಬದಲಾವಣೆಗಳ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಕೇವಲ ಲೆಕ್ಕ ಪರಿಶೋಧನೆಯ ಬಗ್ಗೆ ಅಲ್ಲ ಎಂದು ಅವರು ಅರಿತುಕೊಂಡರು ಇದು ತನ್ನ ಪುಸ್ತಕದಂಗಡಿಯ ಆರ್ಥಿಕ ಆರೋಗ್ಯವನ್ನು ಕಾಪಾಡುವ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಾಗಿತ್ತು ಈ ಜ್ಞಾನದಿಂದ ರವಿ ಅವರು ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಜ್ಜುಗೊಂಡಿದ್ದಾರೆ ಎಂದು ಭಾವಿಸಿದರು ಅವರ ವ್ಯಾಪಾರವು ನಿರಂತರವಾಗಿ ಬದಲಾಗುತ್ತಿರುವ ಜಾಗತಿಕ ಭೂದೃಶ್ಯದಲ್ಲಿ ಪ್ರವರ್ಧಮಾನಕ್ಕೆ ಬರುವುದನ್ನು ಖಚಿತಪಡಿಸುತ್ತದೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ತಂಪಾದಂ ಮತ್ತು ತಂಗಾಳಿಯುಳ್ಳ ಮಧ್ಯಾಹ್ನದ ಸಮಯದಲ್ಲಿ ರವಿಯು ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಜ್ಞಾನದಾಯಕ ಪಾಠವನ್ನು ನಿರೀಕ್ಷಿಸುತ್ತಾ ಉತ್ಸಾಹದಿಂದ ತರಗತಿಯನ್ನು ಪ್ರವೇಶಿಸಿದನು ಅವರು ಒಣ ವಿಷಯಗಳನ್ನು ಸಹ ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾಗಿದ್ದಾರೆ ಇಂದು ವಿಷಯವು ಎನ್ಎಸ್ಇಪ್ಪತ್ಮೂರು ಆಗಿತ್ತು ಇದು ಎರವಲು ವೆಚ್ಚಗಳೊಂದಿಗೆ ವ್ಯವಹರಿಸುತ್ತದೆ ರವಿಯು ತನ್ನ ಸಹಿ ನಿರೂಪಣೆಯೊಂದರ ಮೂಲಕ ಈ ಪರಿಕಲ್ಪನೆಯನ್ನು ತನ್ನ ಶಿಕ್ಷಕರು ಹೇಗೆ ಬಿಚ್ಚಿಡುತ್ತಾರೆ ಎಂಬುದನ್ನು ನೋಡುವ ಕುತೂಹಲವಿತ್ತು ಶಿಕ್ಷಕರು ಒಳಬರುತ್ತಿದ್ದಂತೆ ಅವರು ಆತ್ಮೀಯವಾಗಿ ಮುಗುಳ್ನಕ್ಕೂ ತಮ್ಮ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಎರವಲು ವೆಚ್ಚಗಳ ಜಗತ್ತಿನಲ್ಲಿ ಮುಳುಗಲಿದ್ದೇವೆ ಊಹಿಸಿ ರವಿ ನಿಮ್ಮ ಪುಸ್ತಕದಂಗಡಿಯಲ್ಲಿ ಹೊಸ ವಿಭಾಗವನ್ನು ನಿರ್ಮಿಸಲು ನೀವು ಸಾಲವನ್ನು ತೆಗೆದುಕೊಂಡಿದ್ದೀರಿ ಬಹುಶಃ ಆರಾಮದಾಯಕವಾದ ಕುರ್ಚಿಗಳು ಮತ್ತು ಇತ್ತೀಚಿನ ಪುಸ್ತಕಗಳಿಂದ ತುಂಬಿದ ಕಪಾಟಿನೊಂದಿಗೆ ಸ್ನೇಹಶೀಲ ಓದುವ ಪ್ರದೇಶವಾಗಿರಬಹುದು ಹಣವನ್ನು ಎರವಲು ಪಡೆಯುವ ವೆಚ್ಚವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಎಂದಿನಂತೆ ಕುತೂಹಲದಿಂದ ನೆಲೆಸಿದರು ಎರವಲು ವೆಚ್ಚಗಳ ಅರ್ಥವೇನು ಸರ್ ವಿವರಣೆಯನ್ನು ಪ್ರಾರಂಭಿಸಿದಾಗ ಶಿಕ್ಷಕರ ಮುಖವು ಬೆಳಗಿತು ಎರವಲು ವೆಚ್ಚಗಳು ನಿಮ್ಮ ಪುಸ್ತಕದ ಅಂಗಡಿಯ ವಿಸ್ತರಣೆಯಂತಹ ಆಸ್ತಿಗೆ ಹಣಕಾಸು ಒದಗಿಸಲು ನೀವು ಸಾಲವನ್ನು ತೆಗೆದುಕೊಂಡಾಗ ನೀವು ಅನುಭವಿಸುವ ಬಡ್ಡಿ ಮತ್ತು ಇತರ ವೆಚ್ಚಗಳನ್ನು ಉಲ್ಲೇಖಿಸುತ್ತವೆ ಈ ವೆಚ್ಚಗಳು ಸಾಲದ ಮೇಲಿನ ಬಡ್ಡಿ ಸಾಲದಾತರಿಗೆ ಪಾವತಿಸುವ ಯಾವುದೇ ಶುಲ್ಕಗಳು ಮತ್ತು ಕೆಲವೊಮ್ಮೆ ನೀವು ವಿದೇಶಿ ಕರೆನ್ಸಿಯಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದರೆ ಎರವಲುಗಳ ಮೇಲಿನ ವಿನಿಮಯ ದರ ವ್ಯತ್ಯಾಸಗಳನ್ನು ಒಳಗೊಂಡಿರಬಹುದು ರವಿ ತಲೆಯಾಡಿಸಿದ ಕುತೂಹಲದಿಂದ ಆದ್ದರಿಂದ ನನ್ನ ಪುಸ್ತಕದಂಗಡಿಯನ್ನು ವಿಸ್ತರಿಸಲು ನಾನು ಸಾಲವನ್ನು ತೆಗೆದುಕೊಂಡರೆ ಆ ಸಾಲದ ಮೇಲೆ ನಾನು ಪಾವತಿಸುವ ಬಡ್ಡಿಯು ಎರವಲು ವೆಚ್ಚವಾಗುತ್ತದೆಯೇ ನಿಖರವಾಗಿ ರವಿ ಶಿಕ್ಷಕರು ನಗುತ್ತಾ ಉತ್ತರಿಸಿದರು ಆದರೆ ಅದರಲ್ಲಿ ಇನ್ನೂ ಹೆಚ್ಚಿನವುಗಳಿವೆ ಎನ್ಎಸ್ಇಪ್ಪತ್ಮೂರರ ಅಡಿಯಲ್ಲಿ ಎರವಲು ವೆಚ್ಚವನ್ನು ತಕ್ಷಣವೇ ಖರ್ಚು ಮಾಡಬೇಕೇ ಅಥವಾ ಬಂಡವಾಳೀಕರಣಗೊಳಿಸಬೇಕೆ ಎಂಬುದು ಪ್ರಮುಖ ಪ್ರಶ್ನೆಯಾಗಿದೆ ಅಂದರೆ ನೀವು ನಿರ್ಮಿಸುತ್ತಿರುವ ಆಸ್ತಿಯ ವೆಚ್ಚಕ್ಕೆ ಸೇರಿಸಲಾಗುತ್ತದೆ ಇದು ನೀವು ಹಣಕಾಸು ಮಾಡುತ್ತಿರುವ ಸ್ವತ್ತಿನ ಪ್ರಕಾರವನ್ನು ಅವಲಂಬಿಸಿರುತ್ತದೆ ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಮುಂದೆ ಬಾಗಿದ ಎರವಲು ವೆಚ್ಚವನ್ನು ಬಂಡವಾಳವಾಗಿಸುವುದರ ಮೂಲಕ ನಿಮ್ಮ ಅರ್ಥವೇನು ಅದ್ಭುತ ಪ್ರಶ್ನೆ ಶಿಕ್ಷಕರು ಉದ್ಗರಿಸಿದರು ನಿಮ್ಮ ಪುಸ್ತಕದಂಗಡಿಯಲ್ಲಿ ಹೊಸ ಓದುವ ವಿಭಾಗವನ್ನು ನಿರ್ಮಿಸಲು ನೀವು ಹತ್ತು ಲಕ್ಷ ರೂಪಾಯಿ ಸಾಲವನ್ನು ತೆಗೆದುಕೊಂಡಿದ್ದೀರಿ ಎಂದು ಭಾವಿಸೋಣ ನಿರ್ಮಾಣವು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಬಹುಶಃ ಆರು ತಿಂಗಳುಗಳು ಈ ಅವಧಿಯಲ್ಲಿ ನೀವು ಸಾಲದ ಮೇಲೆ ಬಡ್ಡಿಯನ್ನು ಪಾವತಿಸುತ್ತೀರಿ ಆ ಬಡ್ಡಿಯನ್ನು ತಕ್ಷಣವೇ ಖರ್ಚು ಎಂದು ಗುರುತಿಸುವ ಬದಲು ನೀವು ಅದನ್ನು ಬಂಡವಾಳ ಮಾಡಿಕೊಳ್ಳಬಹುದು ಅಂದರೆ ನೀವು ಹೊಸ ವಿಭಾಗದ ಒಟ್ಟು ವೆಚ್ಚಕ್ಕೆ ಬಡ್ಡಿ ವೆಚ್ಚವನ್ನು ಸೇರಿಸುತ್ತೀರಿ ರವಿ ಕೈ ಎತ್ತಿದನು ಆದ್ದರಿಂದ ನಿರ್ಮಾಣದ ಅವಧಿಯಲ್ಲಿ ನಾನು ಪಾವತಿಸುವ ಬಡ್ಡಿಯು ಆಸ್ತಿಯ ವೆಚ್ಚದ ಭಾಗವಾಗುತ್ತದೆಯೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಇಪ್ಪತ್ಮೂರರ ಅಡಿಯಲ್ಲಿ ನಿಮ್ಮ ಪುಸ್ತಕದಂಗಡಿಯ ಹೊಸ ವಿಭಾಗದಂತಹ ಅರ್ಹತಾ ಆಸ್ತಿಯ ನಿರ್ಮಾಣಕ್ಕೆ ಹಣಕಾಸು ಒದಗಿಸಲು ನೀವು ಹಣವನ್ನು ಎರವಲು ಪಡೆದರೆ ನಿರ್ಮಾಣದ ಅವಧಿಯಲ್ಲಿ ನೀವು ಹೊಂದಿರುವ ಬಡ್ಡಿ ವೆಚ್ಚವನ್ನು ಆಸ್ತಿಯ ವೆಚ್ಚಕ್ಕೆ ಸೇರಿಸಲಾಗುತ್ತದೆ ಇದರರ್ಥ ನೀವು ಎರವಲು ವೆಚ್ಚವನ್ನು ಆಸ್ತಿಯ ಮೌಲ್ಯದ ಭಾಗವಾಗಿ ಗುರುತಿಸುತ್ತೀರಿ ತಕ್ಷಣದ ವೆಚ್ಚವಾಗಿ ಅಲ್ಲ ರವಿ ಒಂದು ಕ್ಷಣ ಯೋಚಿಸಿದ ಅರ್ಹತಾ ಸ್ವತ್ತು ಎಂದರೇನು ಸರ್ ಮತ್ತೊಮ್ಮೆ ಒಳ್ಳೆಯ ಪ್ರಶ್ನೆ ರವಿಯೇ ಎಂದು ಶಿಕ್ಷಕರು ಪ್ರತಿಕ್ರಿಯಿಸಿದರು ಅರ್ಹತಾ ಸ್ವತ್ತು ಎಂದರೆ ಅದರ ಉದ್ದೇಶಿತ ಬಳಕೆಗೆ ಸಿದ್ಧವಾಗಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ನಿಮ್ಮ ಸಂದರ್ಭದಲ್ಲಿ ಹೊಸ ಓದುವ ವಿಭಾಗವು ಅರ್ಹತಾ ಸ್ವತ್ತಾಗಿರುತ್ತದೆ ಏಕೆಂದರೆ ಇದು ನಿರ್ಮಿಸಲು ತಿಂಗಳುಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತೊಂದೆಡೆ ನೀವು ಹೆಚ್ಚಿನ ಪುಸ್ತಕಗಳು ಅಥವಾ ಸಣ್ಣ ಸಲಕರಣೆಗಳನ್ನು ಖರೀದಿಸಲು ಸಾಲವನ್ನು ತೆಗೆದುಕೊಂಡರೆ ಅವುಗಳನ್ನು ತಕ್ಷಣವೇ ಬಳಸಬಹುದಾಗಿರುವುದರಿಂದ ಅವು ಅರ್ಹತಾ ಸ್ವತ್ತುಗಳಾಗಿರುವುದಿಲ್ಲ ಆ ಸಂದರ್ಭದಲ್ಲಿ ಎರವಲು ವೆಚ್ಚವನ್ನು ತಕ್ಷಣವೇ ಖರ್ಚು ಮಾಡಲಾಗುವುದು ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಆದ್ದರಿಂದ ನಾನು ಸಮಯವನ್ನು ತೆಗೆದುಕೊಳ್ಳುವ ಯಾವುದನ್ನಾದರೂ ನಿರ್ಮಿಸುತ್ತಿದ್ದರೆ ನಾನು ಎರವಲು ವೆಚ್ಚವನ್ನು ಬಂಡವಾಳವಾಗಿಸುತ್ತೇನೆ ಆದರೆ ಅದು ಈಗಿನಿಂದಲೇ ಬಳಸಲು ಸಿದ್ಧವಾಗಿದ್ದರೆ ನಾನು ಎರವಲು ವೆಚ್ಚವನ್ನು ಖರ್ಚು ಮಾಡುತ್ತೇನೆ ನಿಖರವಾಗಿ ಶಿಕ್ಷಕರು ಹೆಮ್ಮೆಯಿಂದ ಹೇಳಿದರು ಈಗ ಇನ್ನೂ ಒಂದು ಪ್ರಮುಖ ಅಂಶವಿದೆ ನಿರ್ಮಾಣ ಪೂರ್ಣಗೊಂಡ ನಂತರ ನೀವು ಎರವಲು ವೆಚ್ಚವನ್ನು ಬಂಡವಾಳವಾಗಿ ನಿಲ್ಲಿಸುತ್ತೀರಿ ಅಲ್ಲಿಂದ ಮುಂದೆ ಸಾಲದ ಮೇಲಿನ ಯಾವುದೇ ಬಡ್ಡಿ ಪಾವತಿಗಳನ್ನು ನಿಮ್ಮ ಲಾಭ ಮತ್ತು ನಷ್ಟದ ಹೇಳಿಕೆಯಲ್ಲಿ ಖರ್ಚು ಎಂದು ಪರಿಗಣಿಸಲಾಗುತ್ತದೆ ರವಿ ಮತ್ತೊಂದು ಪ್ರಶ್ನೆ ಎತ್ತಿದರು ನಿರ್ಮಾಣ ವಿಳಂಬವಾದರೆ ಏನಾಗುತ್ತದೆ ನಾನು ಇನ್ನು ಎರವಲು ವೆಚ್ಚವನ್ನು ಬಂಡವಾಳವಾಗಿಸುತ್ತೇನೆ ಟೀಚರ್ ರವಿಯ ಗಮನವನ್ನು ನೋಡಿ ಮುಗುಳ್ನಕ್ಕರು ಅತ್ಯುತ್ತಮ ಪ್ರಶ್ನೆ ಕೆಟ್ಟ ಹವಾಮಾನ ಅಥವಾ ನಿಯಂತ್ರಕ ಅನುಮೋದನೆಗಳಂತಹ ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಕಾರಣಗಳಿಂದಾಗಿ ನಿರ್ಮಾಣವು ವಿಳಂಬವಾಗಿದ್ದರೆ ನೀವು ಎರವಲು ವೆಚ್ಚವನ್ನು ಬಂಡವಾಳವಾಗಿ ಮುಂದುವರೆಸುತ್ತೀರಿ ಆದಾಗ್ಯೂ ಕಳಪೆ ಯೋಜನಾ ನಿರ್ವಹಣೆಯಂತಹ ವಿಳಂಬವು ನಿಮ್ಮ ನಿಯಂತ್ರಣದಲ್ಲಿದ್ದರೆ ಆ ಅವಧಿಯಲ್ಲಿ ನೀವು ಬಂಡವಾಳೀಕರಣವನ್ನು ನಿಲ್ಲಿಸುತ್ತೀರಿ ಮೇಲ್ನೋಟಕ್ಕೆ ನೇರವೆನಿಸುವ ಇಂತಹ ವಿಷಯಕ್ಕೆ ಇಷ್ಟೊಂದು ಸ್ತರಗಳಿದ್ದರೆ ಹೇಗೆ ಎಂದು ರವಿ ಆಕರ್ಷಿತನಾಗಿದ್ದ ಹಾಗಾದರೆ ನಾನು ಹಣಕಾಸು ಒದಗಿಸುವ ಸ್ವರೂಪ ಮತ್ತು ಸ್ವತ್ತು ಯಾವಾಗ ಬಳಕೆಗೆ ಸಿದ್ಧವಾಗಿದೆ ಎಂಬುದರ ಆಧಾರದ ಮೇಲೆ ಸಾಲದ ವೆಚ್ಚವನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಎನ್ಎಸ್ಇಪ್ಪತ್ಮೂರು ನನಗೆ ಸಹಾಯ ಮಾಡುತ್ತದೆ ನಿಖರವಾಗಿ ರವಿ ಎಂದು ಟೀಚರ್ ಹೊಳೆದರು ಸೂಕ್ತವಾದಾಗ ಎರವಲು ವೆಚ್ಚಗಳನ್ನು ಬಂಡವಾಳೀಕರಣಗೊಳಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಆಸ್ತಿಗಳ ನಿಜವಾದ ವೆಚ್ಚವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಇದು ಮುಖ್ಯವಾಗಿದೆ ಏಕೆಂದರೆ ಇದು ಹೂಡಿಕೆದಾರರು ಸಾಲಗಾರರು ಅಥವಾ ಇತರ ಮಧ್ಯಸ್ಥಗಾರರಾಗಿರಲಿ ನಿಮ್ಮ ಹಣಕಾಸಿನ ವರದಿಗಳನ್ನು ಓದುವ ಯಾರಿಗಾದರೂ ಸ್ಪಷ್ಟವಾದ ಚಿತ್ರವನ್ನು ನೀಡುತ್ತದೆ ಪಾಠವು ಮುಕ್ತಾಯವಾಗುತ್ತಿದ್ದಂತೆ ರವಿ ಅವರು ರ ಆಳವಾದ ತಿಳುವಳಿಕೆಯೊಂದಿಗೆ ಸಶಕ್ತರಾಗಿ ತರಗತಿಯನ್ನು ತೊರೆದರು ಸಾಲದ ವೆಚ್ಚವನ್ನು ಲೆಕ್ಕಹಾಕುವುದು ಕೇವಲ ಬಡ್ಡಿ ಪಾವತಿಗಳನ್ನು ನಿರ್ವಹಿಸುವುದು ಮಾತ್ರವಲ್ಲ ಎಂದು ಅವರು ಅರಿತುಕೊಂಡರು ಅವರ ಹಣಕಾಸಿನ ಹೇಳಿಕೆಗಳು ಅವರ ಪುಸ್ತಕದಂಗಡಿಯ ಬೆಳವಣಿಗೆಯ ಸಂಪೂರ್ಣ ಕಥೆಯನ್ನು ಹೇಳುತ್ತವೆ ಎಂದು ಖಚಿತಪಡಿಸಿಕೊಳ್ಳುವುದು ಈ ಜ್ಞಾನದಿಂದ ರವಿಯು ತನ್ನ ವ್ಯವಹಾರವನ್ನು ಆರ್ಥಿಕವಾಗಿ ಉತ್ತಮ ರೀತಿಯಲ್ಲಿ ವಿಸ್ತರಿಸಲು ಸಹಾಯ ಮಾಡುವ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಿದ್ಧನಾಗಿರುವನು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ಹರ್ಷ್ಚಿತ್ತದಿಂದ ಬೆಳಗ್ಗೆ ರವಿಯು ತನ್ನ ನೆಚ್ಚಿನ ಶಿಕ್ಷಕರಿಂದ ದಿನದ ಪಾಠವನ್ನು ಹೀರಿಕೊಳ್ಳಲು ಉತ್ಸುಕನಾಗಿ ತರಗತಿಯನ್ನು ಪ್ರವೇಶಿಸಿದನು ಸಂಕೀರ್ಣ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾಗಿದ್ದನು ಇಂದಿನ ಎಸ್ ಎನ್ಎಸ್ಇಪ್ಪತ್ನಾಲ್ಕು ಆಗಿತ್ತು ಇದು ಸಂಬಂಧಿತ ಪಕ್ಷದ ಬಹಿರಂಗಪಡಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಪರಿಕಲ್ಪನೆಯನ್ನು ತನ್ನ ಗುರುಗಳು ಕತೆ ಹೇಳುವ ಮೂಲಕ ಹೇಗೆ ವಿವರಿಸುತ್ತಾರೆ ಎಂದು ನೋಡುವ ಕುತೂಹಲರವಿಗೆ ಇತ್ತು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭೋದಯ ಎಲ್ಲರಿಗೂ ಇಂದು ನಾವು ಸಂಬಂಧಿತ ಪಕ್ಷದ ವಹಿವಾಟುಗಳ ಜಗತ್ತನ್ನು ಮತ್ತು ಹಣಕಾಸು ವರದಿಯಲ್ಲಿ ಪಾರದರ್ಶಕತೆಯ ಪ್ರಾಮುಖ್ಯತೆಯನ್ನು ಅನ್ವೇಷಿಸಲಿದ್ದೇವೆ ಓಹಿಸೋಣ ರವಿ ನೀವು ಜನಪ್ರಿಯ ಪುಸ್ತಕದ ಅಂಗಡಿಯ ಮಾಲೀಕರಾಗಿದ್ದೀರಿ ಮತ್ತು ನೀವು ಕುಟುಂಬದ ಸದಸ್ಯರೊಂದಿಗೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಿ ಸಂಬಂಧಿತ ಪಕ್ಷದ ಬಹಿರಂಗಪಡಿಸುವಿಕೆಯ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ಸಂಬಂಧಿತ ಪಕ್ಷದ ವಹಿವಾಟುಗಳ ಅರ್ಥವೇನು ಸರ್ಫ್ ಶಿಕ್ಷಕರು ಪ್ರಾರಂಭಿಸಿದರು ಎರಡು ಪಕ್ಷಗಳು ತಮ್ಮ ವ್ಯಾಪಾರ ವ್ಯವಹಾರಗಳ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ಸಂಪರ್ಕಗೊಂಡಾಗ ಸಂಬಂಧಿತ ಪಕ್ಷದ ವಹಿವಾಟುಗಳು ಸಂಭವಿಸುತ್ತವೆ ಇದು ಕುಟುಂಬದ ಸಂಬಂಧಗಳು ಮಾಲೀಕತ್ವದ ಆಸಕ್ತಿಗಳು ಅಥವಾ ನಿಯಂತ್ರಣದ ಮೂಲಕ ಆಗಿರಬಹುದು ಉದಾಹರಣೆಗೆ ನಿಮ್ಮ ಚಿಕ್ಕಪ್ಪನ ಮಾಲೀಕತ್ವದ ಪ್ರಕಾಶನ ಕಂಪನಿಯಿಂದ ಪುಸ್ತಕಗಳನ್ನು ಖರೀದಿಸಲು ನೀವು ನಿರ್ಧರಿಸಿದರೆ ಆ ವಹಿವಾಟನ್ನು ಸಂಬಂಧಿತ ಪಕ್ಷದ ವಹಿವಾಟು ಎಂದು ಪರಿಗಣಿಸಲಾಗುತ್ತದೆ ರವಿ ತಲೆಯಾಡಿಸಿದ ಅರ್ಥವಾಗತೊಡಗಿತು ಆದ್ದರಿಂದ ಇದು ವಿಶೇಷ ಸಂಬಂಧವನ್ನು ಹೊಂದಿರುವ ಪಕ್ಷಗಳನ್ನು ಒಳಗೊಂಡಿರುವ ವಹಿವಾಟುಗಳ ಬಗ್ಗೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಎನ್ಎಸ್ಇಪ್ಪತ್ನಾಲ್ಕೂರ ಅಡಿಯಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ವ್ಯವಹಾರಗಳು ಈ ಸಂಬಂಧಿತ ಪಕ್ಷದ ವಹಿವಾಟುಗಳನ್ನು ಬಹಿರಂಗಪಡಿಸಬೇಕು ಇದು ಮುಖ್ಯವಾಗಿದೆ ಏಕೆಂದರೆ ಸಂಬಂಧಿತ ಪಕ್ಷಗಳು ಸಂಬಂಧವಿಲ್ಲದ ಪಕ್ಷಗಳಂತೆಯೇ ಅದೇ ನಿಯಮಗಳ ಮೇಲೆ ಕಾರ್ಯನಿರ್ವಹಿಸದಿರಬಹುದು ಉದಾಹರಣೆಗೆ ನೀವು ಬೇರೆ ಪ್ರಕಾಶಕರಿಗಿಂತ ಉತ್ತಮವಾದ ಡೀಲ್ ಅನ್ನು ನಿಮ್ಮ ಚಿಕ್ಕಪ್ಪನಿಂದ ಪಡೆಯಬಹುದು ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳ ನ್ಯಾಯೋಚಿತತೆಯ ಮೇಲೆ ಪರಿಣಾಮ ಬೀರಬಹುದು ರವಿ ಒಂದು ಕ್ಷಣ ಯೋಚಿಸಿದ ನಾನು ಸಂಬಂಧಿತ ಪಕ್ಷದ ವಹಿವಾಟುಗಳನ್ನು ಹೊಂದಿದ್ದರೆ ನಾನು ಯಾವ ರೀತಿಯ ಬಹಿರಂಗಪಡಿಸುವಿಕೆಯನ್ನು ಮಾಡಬೇಕಾಗಿದೆ ಶಿಕ್ಷಕರು ಮುಂದುವರೆಸಿದರು ನೀವು ಸಂಬಂಧಿತ ಪಕ್ಷದೊಂದಿಗಿನ ಸಂಬಂಧದ ಸ್ವರೂಪ ಸಂಭವಿಸಿದ ವಹಿವಾಟುಗಳು ಮತ್ತು ಒಳಗೊಂಡಿರುವ ಮೊತ್ತವನ್ನು ಬಹಿರಂಗಪಡಿಸಬೇಕು ಹಣಕಾಸಿನ ಹೇಳಿಕೆಗಳ ಬಳಕೆದಾರರು ಈ ವಹಿವಾಟುಗಳು ನಿಮ್ಮ ವ್ಯಾಪಾರದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಕಷ್ಟು ಮಾಹಿತಿಯನ್ನು ಒದಗಿಸುವುದು ಅತ್ಯಗತ್ಯ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ನೀವು ಒಂದು ಉದಾಹರಣೆ ಕೊಡುವಿರಾ ಸಾರ್ ಖಂಡಿತವಾಗಿಯೂ ರವಿ ಶಿಕ್ಷಕರು ಉತ್ತರಿಸಿದರು ಅವರ ಉತ್ಸಾಹದಿಂದ ಸಂತೋಷವಾಯಿತು ನಿಮ್ಮ ಚಿಕ್ಕಪ್ಪನ ಪ್ರಕಾಶನ ಕಂಪನಿಗೆ ನೀವು ಹತ್ತು ಸಾವಿರ ರೂಪಾಯಿ ಮೌಲ್ಯದ ಪುಸ್ತಕಗಳನ್ನು ಮಾರಾಟ ಮಾಡಿದ್ದೀರಿ ಮತ್ತು ನಂತರ ನಿಮ್ಮ ಪುಸ್ತಕದ ಅಂಗಡಿಯಲ್ಲಿ ಪ್ರಚಾರದ ಬೆಂಬಲಕ್ಕಾಗಿ ಐದು ಸಾವಿರ ರೂಪಾಯಿಗಳನ್ನು ಸ್ವೀಕರಿಸಿದ್ದೀರಿ ಎಂದು ಭಾವಿಸೋಣ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನಿಮ್ಮ ಚಿಕ್ಕಪ್ಪನೊಂದಿಗಿನ ನಿಮ್ಮ ಸಂಬಂಧದ ಸ್ವರೂಪ ನಡೆದ ವಹಿವಾಟುಗಳು ಮತ್ತು ಅವುಗಳ ವಿತ್ತೀಯ ಮೌಲ್ಯವನ್ನು ನೀವು ಬಹಿರಂಗಪಡಿಸುತ್ತೀರಿ ಈ ರೀತಿಯಾಗಿ ನಿಮ್ಮ ಹಣಕಾಸಿನ ವರದಿಗಳನ್ನು ನೋಡುವ ಯಾರಾದರೂ ನೀವು ಸಂಬಂಧಿತ ಪಕ್ಷದೊಂದಿಗೆ ವಹಿವಾಟು ನಡೆಸಿರುವುದನ್ನು ನೋಡುತ್ತಾರೆ ಮತ್ತು ಈ ವಹಿವಾಟುಗಳನ್ನು ನ್ಯಾಯುತವಾಗಿ ನಡೆಸಲಾಗಿದೆ ಎಂದು ನಿರ್ಣಯಿಸಬಹುದು ರವಿ ಈ ಬಹಿರಂಗಪಡಿಸುವಿಕೆಯ ಮಹತ್ವವನ್ನು ನೋಡಲಾರಂಭಿಸಿದ ಆದ್ದರಿಂದ ಇದು ಕೇವಲ ಸಂಖ್ಯೆಗಳನ್ನು ವರದಿ ಮಾಡುವ ಬಗ್ಗೆ ಅಲ್ಲ ಇದು ಎಲ್ಲವೂ ಪಾರದರ್ಶಕ ಮತ್ತು ಅರ್ಥವಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದರ ಬಗ್ಗೆ ನಿಖರವಾಗಿ ರವಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಹೂಡಿಕೆದಾರರು ಸಾಲಗಾರರು ಮತ್ತು ಗ್ರಾಹಕರು ಸೇರಿದಂತೆ ಮಧ್ಯಸ್ಥಗಾರರೊಂದಿಗೆ ವಿಶ್ವಾಸವನ್ನು ನಿರ್ಮಿಸಲು ಪಾರದರ್ಶಕತೆ ಮುಖ್ಯವಾಗಿದೆ ಅವರು ಸಂಬಂಧಿತ ಪಕ್ಷದ ವಹಿವಾಟುಗಳ ಬಗ್ಗೆ ತಿಳಿದಿದ್ದರೆ ಅವರು ನಿಮ್ಮ ವ್ಯವಹಾರದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ರವಿ ಸಂಭಾವ್ಯ ಪರಿಣಾಮಗಳನ್ನು ಆಲೋಚಿಸಿದರು ನಾನು ಈ ವಹಿವಾಟುಗಳನ್ನು ಬಹಿರಂಗಪಡಿಸದಿದ್ದರೆ ಏನು ಆಗ ಏನಾಗುತ್ತದೆ ಶಿಕ್ಷಕರ ಮುಖಭಾವ ಗಂಭೀರವಾಯಿತು ನೀವು ಸಂಬಂಧಿತ ಪಕ್ಷದ ವಹಿವಾಟುಗಳನ್ನು ಬಹಿರಂಗಪಡಿಸಲು ವಿಫಲವಾದರೆ ಅದು ಗಂಭೀರ ಪರಿಣಾಮಗಳಿಗೆ ಕಾರಣವಾಗಬಹುದು ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳು ತಪ್ಪು ದಾರಿಗಳೆಯುವ ಅನಿಸಿಕೆಯನ್ನು ಉಂಟುಮಾಡಬಹುದು ಇದು ನಿಮ್ಮ ಖ್ಯಾತಿಯನ್ನು ಹಾನಿಗೊಳಿಸುತ್ತದೆ ಮತ್ತು ಮಧ್ಯಸ್ಥಗಾರರೊಂದಿಗಿನ ನಂಬಿಕೆಯನ್ನು ನಾಶಪಡಿಸುತ್ತದೆ ನಿಯಂತ್ರಕ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ಮತ್ತು ಬಹಿರಂಗಪಡಿಸುವಿಕೆಯ ಅವಶ್ಯಕತೆಗಳನ್ನು ಅನುಸರಿಸಲು ವಿಫಲವಾದರೆ ಪೆನಾಲ್ಟಿಗಳಿಗೆ ಕಾರಣವಾಗಬಹುದು ಈ ಪರಿಕಲ್ಪನೆಯ ಮಹತ್ವ ಅರಿತ ರವಿ ತಲೆಯಾಡಿಸಿದ ಆದ್ದರಿಂದ ಸಂಬಂಧಿತ ಪಕ್ಷದ ಬಹಿರಂಗಪಡಿಸುವಿಕೆ ಕೇವಲ ಔಪಚಾರಿಕವಲ್ಲ ಹಣಕಾಸು ವರದಿಯ ಸಮಗ್ರತೆಗೆ ಅವು ನಿರ್ಣಾಯಕವಾಗಿವೆ ಖಂಡಿತವಾಗಿಯೂ ಶಿಕ್ಷಕರು ದೃಢಪಡಿಸಿದರು ಎಲ್ಲ ಸಂಬಂಧಿತ ಪಕ್ಷದ ವಹಿವಾಟುಗಳನ್ನು ಸರಿಯಾಗಿ ಬಹಿರಂಗಪಡಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ನಿಮ್ಮ ವ್ಯವಹಾರದ ಖ್ಯಾತಿಯನ್ನು ನೀವು ರಕ್ಷಿಸುತ್ತೀರಿ ಮತ್ತು ನಿಮ್ಮ ಹಣಕಾಸು ವರದಿಯಲ್ಲಿ ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತೀರಿ ಪಾಠವು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿಯು ಇಪ್ಪತ್ನಾಲ್ಕು ಕುರಿತು ಪ್ರಬುದ್ಧನಾಗಿ ತರಗತಿಯನ್ನು ತೊರೆದನು ಸಂಬಂಧಿತ ಪಕ್ಷದ ವಹಿವಾಟುಗಳು ತನ್ನ ಪುಸ್ತಕದಂಗಡಿಯ ಹಣಕಾಸು ಹೇಳಿಕೆಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಮತ್ತು ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಳಲು ಪಾರದರ್ಶಕತೆ ಅತ್ಯಗತ್ಯ ಎಂದು ಅವರು ಅರ್ಥ ಮಾಡಿಕೊಂಡರು ಈ ಜ್ಞಾನದಿಂದ ರವಿಯು ತನ್ನ ವ್ಯವಹಾರವನ್ನು ನೈತಿಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಸಜ್ಜುಗೊಂಡಿದ್ದಾನೆ ಎಂದು ಭಾವಿಸಿದನು ಅವನು ಯಾವಾಗಲೂ ತನ್ನ ಹಣಕಾಸಿನ ವ್ಯವಹಾರಗಳಲ್ಲಿ ಸಮಗ್ರತೆಗೆ ಮೊದಲ ಸ್ಥಾನವನ್ನು ನೀಡುತ್ತಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ಬಿಸಿಲಿನ ಮಧ್ಯಾಹ್ನದ ಸಮಯದಲ್ಲಿ ರವಿಯು ತನ್ನ ತರಗತಿಯೊಳಗೆ ನಡೆದನು ತನ್ನ ನೆಚ್ಚಿನ ಶಿಕ್ಷಕರಿಂದ ಕಲಿಯಲು ಉತ್ಸುಕನಾಗಿದ್ದನು ಅವರು ಸಂಕೀರ್ಣ ವಿಷಯಗಳ ಸುತ್ತ ಆಕರ್ಷಕ ನಿರೂಪಣೆಗಳನ್ನು ಹೆಣೆಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದರು ಇಂದಿನ ಪಾಠವು ಪ್ರತ್ಯೇಕ ಹಣಕಾಸು ಹೇಳಿಕೆಗಳೊಂದಿಗೆ ವ್ಯವಹರಿಸುವ ಇಪ್ಪತ್ತೇಳು ಮೇಲೆ ಕೇಂದ್ರೀಕರಿಸಿದೆ ರವಿಗೆ ತನ್ನ ಗುರುಗಳು ಕತೆ ಹೇಳುವ ಮೂಲಕ ಈ ವಿಷಯಕ್ಕೆ ಹೇಗೆ ಜೀವ ತುಂಬುತ್ತಾರೆ ಎಂಬ ಕುತೂಹಲವಿತ್ತು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಪ್ರತ್ಯೇಕ ಹಣಕಾಸು ಹೇಳಿಕೆಗಳ ಜಗತ್ತಿನಲ್ಲಿ ಪರಿಶೀಲಿಸಲಿದ್ದೇವೆ ಊಹಿಸೋಣ ರವಿ ನೀವು ಯಶಸ್ವಿ ಪುಸ್ತಕದ ಅಂಗಡಿಯನ್ನು ಹೊಂದಿದ್ದೀರಿ ಮತ್ತು ಕಾಲಾನಂತರದಲ್ಲಿ ನೀವು ಒಂದು ಸಣ್ಣ ಪ್ರಕಾಶನ ಸಂಸ್ಥೆಯನ್ನು ಅಂಗಸಂಸ್ಥೆಯಾಗಿ ಪ್ರಾರಂಭಿಸಲು ನಿರ್ಧರಿಸುತ್ತೀರಿ ಪ್ರತ್ಯೇಕ ಹಣಕಾಸು ಹೇಳಿಕೆಗಳ ಹಿಂದಿನ ಪ್ರಾಮುಖ್ಯತೆ ಮತ್ತು ತತ್ವಗಳನ್ನು ಅರ್ಥ ಈ ಕಥೆಯು ನಮಗೆ ಸಹಾಯ ಮಾಡುತ್ತದೆ ಸನ್ನಿವೇಶದಿಂದ ಕುತೂಹಲಗೊಂಡ ರವಿ ತನ್ನ ಸೀಟಿನಲ್ಲಿ ನೆಲೆಸಿದನು ಹಾಗಾದರೆ ಪ್ರತ್ಯೇಕ ಹಣಕಾಸು ಹೇಳಿಕೆಗಳ ಅರ್ಥವೇನು ಸರ್ ಶಿಕ್ಷಕರು ಮುಗುಳ್ನಗುತ್ತ ಆರಂಭಿಸಿದರು ಪ್ರತ್ಯೇಕ ಹಣಕಾಸು ಹೇಳಿಕೆಗಳು ನಿಮ್ಮ ಪುಸ್ತಕದಂಗಡಿಯಂತಹ ಘಟಕದಿಂದ ಸಿದ್ಧಪಡಿಸಲಾದ ಹಣಕಾಸಿನ ವರದಿಗಳಾಗಿವೆ ಅದು ಅದರ ಅಂಗಸಂಸ್ಥೆಗಳು ಅಥವಾ ಇತರ ಘಟಕಗಳಿಂದ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಸಂದರ್ಭದಲ್ಲಿ ನೀವು ಪುಸ್ತಕದಂಗಡಿ ಮತ್ತು ಪ್ರಕಾಶನ ಮನೆಯನ್ನು ಹೊಂದಿದ್ದರೂ ಪ್ರತಿಯೊಂದಕ್ಕೂ ಹಣಕಾಸಿನ ಹೇಳಿಕೆಗಳನ್ನು ಪ್ರತ್ಯೇಕವಾಗಿ ಸಿದ್ಧಪಡಿಸಲಾಗುತ್ತದೆ ಪ್ರತಿ ವ್ಯವಹಾರದ ಕಾರ್ಯಕ್ಷಮತೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಸ್ವತಂತ್ರವಾಗಿ ನೋಡಲು ಇದು ನಿಮ್ಮನ್ನು ಅನುಮತಿಸುತ್ತದೆ ರವಿ ತಲೆಯಾಡಿಸಿದ ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಯತ್ನಿಸುತ್ತಿದ್ದ ಆದ್ದರಿಂದ ನನ್ನ ಪುಸ್ತಕದಂಗಡಿ ಮತ್ತು ನನ್ನ ಪ್ರಕಾಶನ ಸಂಸ್ಥೆಗಾಗಿ ನಾನು ಪ್ರತ್ಯೇಕ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸಿದರೆ ಪ್ರತಿಯೊಬ್ಬರೂ ತಮ್ಮ ಹಣಕಾಸಿನ ಮಿಶ್ರಣವಿಲ್ಲದೆ ಹೇಗೆ ಮಾಡುತ್ತಿದ್ದಾರೆಂದು ನಾನು ಮೌಲ್ಯಮಾಪನ ಮಾಡಬಹುದೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಪ್ರತ್ಯೇಕ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವ ಮೂಲಕ ನೀವು ಪ್ರತಿ ಘಟಕದ ಲಾಭದಾಯಕತೆ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ನಿರ್ಣಯಿಸಬಹುದು ಪ್ರತಿ ವ್ಯವಹಾರದ ಆರ್ಥಿಕ ಆರೋಗ್ಯವನ್ನು ನಿರ್ಣಯಿಸಲು ಮತ್ತು ಅರ್ಥ ಇದು ಮುಖ್ಯವಾಗಿದೆ ಉದಾಹರಣೆಗೆ ನಿಮ್ಮ ಪುಸ್ತಕದಂಗಡಿಯು ಅಭಿವೃದ್ಧಿ ಹೊಂದುತ್ತಿದ್ದರೆ ಆದರೆ ನಿಮ್ಮ ಪ್ರಕಾಶನ ಸಂಸ್ಥೆಯು ಹೆಣಗಾಡುತ್ತಿದ್ದರೆ ಒಂದರ ಆರ್ಥಿಕ ಫಲಿತಾಂಶಗಳು ಇನ್ನೊಂದರ ಮೇಲೆ ಪರಿಣಾಮ ಬೀರದೆಯೇ ಹೊಂದಾಣಿಕೆಗಳ ಅಗತ್ಯವನ್ನು ನೀವು ಗುರುತಿಸಬಹುದು ರವಿ ಮತ್ತಷ್ಟು ಸ್ಪಷ್ಟನೆಗಾಗಿ ಕಾತರದಿಂದ ಕೈ ಎತ್ತಿದ ನನ್ನ ಪ್ರತ್ಯೇಕ ಹಣಕಾಸು ಹೇಳಿಕೆಗಳಲ್ಲಿ ನಾನು ಯಾವ ನಿರ್ದಿಷ್ಟ ಮಾಹಿತಿಯನ್ನು ಸೇರಿಸಬೇಕು ಸರ್ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಪ್ರತ್ಯೇಕ ಹಣಕಾಸು ಹೇಳಿಕೆಗಳಲ್ಲಿ ನಿಮ್ಮ ಆಸ್ತಿಗಳು ಹೊಣೆಗಾರಿಕೆಗಳು ಇಕ್ವಿಟಿ ಆದಾಯ ಮತ್ತು ಪ್ರತಿ ಘಟಕದ ವೆಚ್ಚಗಳನ್ನು ನೀವು ಸೇರಿಸಬೇಕು ವೆಚ್ಚದಲ್ಲಿ ಅಂಗಸಂಸ್ಥೆಗಳಲ್ಲಿ ನಿಮ್ಮ ಹೂಡಿಕೆಗಳನ್ನು ನೀವು ಗುರುತಿಸುತ್ತೀರಿ ಮತ್ತು ಅಂಗಸಂಸ್ಥೆಯಿಂದ ಪಡೆದ ಯಾವುದೇ ಲಾಭಾಂಶವನ್ನು ನಿಮ್ಮ ಆದಾಯ ಹೇಳಿಕೆಯಲ್ಲಿ ಗುರುತಿಸಲಾಗುತ್ತದೆ ಇದು ನಿಮ್ಮ ಪುಸ್ತಕದಂಗಡಿ ಮತ್ತು ನಿಮ್ಮ ಪ್ರಕಾಶನ ಸಂಸ್ಥೆಯ ಆರ್ಥಿಕ ಸ್ಥಿತಿಯ ಸ್ಪಷ್ಟ ಚಿತ್ರಣವನ್ನು ಪ್ರತ್ಯೇಕವಾಗಿ ನೀಡುತ್ತದೆ ರವಿ ಒಂದು ಕ್ಷಣ ಯೋಚಿಸಿ ಕೇಳಿದ ಏನು ಬಲವರ್ಧನೆ ಅಂಗಸಂಸ್ಥೆಗಳೊಂದಿಗೆ ವ್ಯವಹಾರಗಳ ಬಗ್ಗೆ ಮಾತನಾಡುವಾಗ ನಾನು ಏಕೀಕೃತ ಹಣಕಾಸು ಹೇಳಿಕೆಗಳ ಬಗ್ಗೆ ಆಗಾಗ್ಗೆ ಕೇಳುತ್ತೇನೆ ಟೀಚರ್ ರವಿಯ ಕುತೂಹಲಕ್ಕೆ ಸಂತಸಗೊಂಡು ತಲೆಯಾಡಿಸಿದರು ನೀವು ಹೇಳಿದ್ದು ಸರಿ ಏಕೀಕೃತ ಹಣಕಾಸು ಹೇಳಿಕೆಗಳು ಮೂಲ ಕಂಪನಿ ಮತ್ತು ಅದರ ಅಂಗಸಂಸ್ಥೆಗಳ ಆರ್ಥಿಕ ಫಲಿತಾಂಶಗಳನ್ನು ಒಂದು ಸಮಗ್ರ ವರದಿಯಾಗಿ ಸಂಯೋಜಿಸುತ್ತವೆ ಆದಾಗ್ಯೂ ಪ್ರತ್ಯೇಕ ಹಣಕಾಸು ಹೇಳಿಕೆಗಳು ಪ್ರತಿ ಘಟಕದ ವೈಯಕ್ತಿಕ ಕಾರ್ಯಕ್ಷಮತೆಯ ಮೇಲೆ ಕೇಂದ್ರೀಕರಿಸುತ್ತವೆ ನಿಮ್ಮ ವ್ಯಾಪಾರದ ಪ್ರತಿಯೊಂದು ಭಾಗದ ನಿರ್ದಿಷ್ಟ ಕೊಡುಗೆಗಳನ್ನು ಅರ್ಥಮಾಡಿಕೊಳ್ಳಲು ಬಯಸುವ ಮಧ್ಯಸ್ಥಗಾರರಿಗೆ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ ರವಿ ಈ ವಿಧಾನದ ಪರಿಣಾಮಗಳನ್ನು ಆಲೋಚಿಸಿದರು ಆದ್ದರಿಂದ ಸ್ಪಷ್ಟತೆ ಮತ್ತು ಪಾರದರ್ಶಕತೆಗಾಗಿ ಪ್ರತ್ಯೇಕ ಹಣಕಾಸು ಹೇಳಿಕೆಗಳು ಅಗತ್ಯವೇ ಖಂಡಿತವಾಗಿಯೂ ರವಿ ಶಿಕ್ಷಕರು ದೃಢಪಡಿಸಿದರು ಅವರು ಪ್ರತಿ ಘಟಕದ ಕಾರ್ಯಕ್ಷಮತೆಯ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಮಧ್ಯಸ್ಥಗಾರರಿಗೆ ಒದಗಿಸುತ್ತಾರೆ ಮತ್ತು ಹಣಕಾಸಿನ ವರದಿಯು ಸ್ಪಷ್ಟ ಮತ್ತು ಅರ್ಥವಾಗುವಂತೆ ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಹೂಡಿಕೆದಾರರನ್ನು ಆಕರ್ಷಿಸಲು ಸುರಕ್ಷಿತ ಸಾಲಗಳಿಗೆ ಅಥವಾ ನಿಮ್ಮ ವ್ಯಾಪಾರ ತಂತ್ರವನ್ನು ವಿಶ್ಲೇಷಿಸಲು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ನಿರ್ಣಾಯಕವಾಗಿದೆ ಪಾಠವು ಮುಂದುವರೆದಂತೆ ಶಿಕ್ಷಕರು ಗೆ ಬದ್ಧವಾಗಿರುವುದರ ಮಹತ್ವವನ್ನು ಒತ್ತಿ ಹೇಳಿದರು ಪ್ರತ್ಯೇಕ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವ ಮೂಲಕ ನೀವು ಹೊಣೆಗಾರಿಕೆ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುತ್ತೀರಿ ನಿಖರವಾದ ಹಣಕಾಸಿನ ಮಾಹಿತಿಯ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮ್ಮ ಮಧ್ಯಸ್ಥಗಾರರಿಗೆ ಅವಕಾಶ ನೀಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ಇಪ್ಪತ್ತೇಳು ಕುರಿತು ಜ್ಞಾನೋದಯವಾಯಿತು ತನ್ನ ಪುಸ್ತಕದಂಗಡಿ ಮತ್ತು ಪ್ರಕಾಶನ ಸಂಸ್ಥೆಗೆ ಪ್ರತ್ಯೇಕ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವುದರಿಂದ ಪ್ರತಿ ವ್ಯವಹಾರದ ಆರ್ಥಿಕ ಆರೋಗ್ಯವನ್ನು ಸ್ವತಂತ್ರವಾಗಿ ಮೌಲ್ಯಮಾಪನ ಮಾಡಲು ಅವಕಾಶ ನೀಡುತ್ತದೆ ಎಂದು ಅವರು ಅರ್ಥ ಈ ಜ್ಞಾನದಿಂದ ರವಿ ಅವರು ತಮ್ಮ ಉದ್ಯಮಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅಧಿಕಾರವನ್ನು ಹೊಂದಿದ್ದರು ಅವರು ತಮ್ಮ ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳುವ ಮೂಲಕ ಬಹು ವ್ಯವಹಾರಗಳನ್ನು ನಡೆಸುವ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಬಹುದು ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಮಳೆಗಾಲದ ಮಧ್ಯಾಹ್ನ ತರಗತಿಯ ಕಿಟಕಿಗಳ ಮೇಲೆ ಹನಿಗಳು ನೃತ್ಯ ಮಾಡುತ್ತಿದ್ದಂತೆ ಸಂಕೀರ್ಣ ವಿಷಯಗಳನ್ನು ಬಲವಾದ ನಿರೂಪಣೆಗಳಾಗಿ ಪರಿವರ್ತಿಸುವ ಉಡುಗೊರೆಯನ್ನು ಹೊಂದಿದ್ದ ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕವಾದ ಪಾಠಕ್ಕಾಗಿ ನಿರೀಕ್ಷೆಯಿಂದ ತುಂಬಿದ ಪರಿಚಿತ ಜಾಗಕ್ಕೆ ರವಿ ಹೆಜ್ಜೆ ಹಾಕಿದನು ಇಂದಿನ ಪಾಠವು ರ ಸುತ್ತ ಸುತ್ತುತ್ತದೆ ಇದು ಅಸೋಸಿಯೇಟ್ಸ್ ಮತ್ತು ಜಂಟಿ ಉದ್ಯಮಗಳಲ್ಲಿನ ಹೂಡಿಕೆಗಳನ್ನು ತಿಳಿಸುತ್ತದೆ ಈ ವಿಷಯವನ್ನು ತನ್ನ ಗುರುಗಳು ಕಥೆಯ ಮೂಲಕ ಹೇಗೆ ಬಿಚ್ಚಿಡುತ್ತಾರೆ ಎಂದು ನೋಡಲು ರವಿ ಕಾತುರರಾಗಿದ್ದರು ಶಿಕ್ಷಕರು ಪ್ರವೇಶಿಸುತ್ತಿದ್ದಂತೆ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ಸಹವರ್ತಿಗಳು ಮತ್ತು ಜಂಟಿ ಉದ್ಯಮಗಳಲ್ಲಿ ಹೂಡಿಕೆಯ ಪರಿಕಲ್ಪನೆಯನ್ನು ನಾವು ಅನ್ವೇಷಿಸುತ್ತೇವೆ ನೀವು ರವಿ ನಿಮ್ಮ ಪುಸ್ತಕದಂಗಡಿಯನ್ನು ಯಶಸ್ವಿಯಾಗಿ ಸ್ಥಾಪಿಸಿದ್ದೀರಿ ಮತ್ತು ಈಗ ನಿಮ್ಮ ಅಂಗಡಿಯಲ್ಲಿ ಕಾಫಿ ಕಾರ್ನರ್ ತೆರೆಯಲು ನೀವು ಇನ್ನೊಂದು ಸ್ಥಳೀಯ ವ್ಯಾಪಾರದೊಂದಿಗೆ ಪಾಲುದಾರಿಕೆಯನ್ನು ಪರಿಗಣಿಸುತ್ತಿದ್ದೀರಿ ಎಂದು ಊಹಿಸೋಣ ಈ ಪಾಲುದಾರಿಕೆಯು ಇಂದಿನ ವಿಷಯದ ಅತ್ಯುತ್ತಮ ವಿವರಣೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಯೋಚಿಸಿದಾಗ ರವಿಯ ಕಣ್ಣುಗಳು ಬೆಳಗಿದವು ಹಾಗಾದರೆ ಸಹವರ್ತಿಗಳು ಮತ್ತು ಜಂಟಿ ಉದ್ಯಮಗಳು ಎಂದರೆ ಏನು ಸರ್ ಶಿಕ್ಷಕನು ಪ್ರಾರಂಭಿಸಿದನು ಒಂದು ಕಂಪನಿಯು ಮತ್ತೊಂದು ಕಂಪನಿಯು ಗಮನಾರ್ಹ ಪ್ರಭಾವವನ್ನು ಹೊಂದಿರುವ ಕಂಪನಿಯಾಗಿದೆ ಸಾಮಾನ್ಯವಾಗಿ ಮತದಾನದ ಶಕ್ತಿಯ ಇಪ್ಪತ್ತರಿಂದ ಐವತ್ತು ಪ್ರತಿಶತದ ಮಾಲೀಕತ್ವದಿಂದ ಪ್ರತಿನಿಧಿಸಲಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಜಂಟಿ ಉದ್ಯಮವು ಒಂದು ನಿರ್ದಿಷ್ಟ ಯೋಜನೆಯನ್ನು ಕೈಗೊಳ್ಳಲು ಎರಡು ಅಥವಾ ಹೆಚ್ಚಿನ ಪಕ್ಷಗಳು ಒಟ್ಟಾಗಿ ಸೇರಿ ಆ ಯೋಜನೆಯ ಮೇಲೆ ನಿಯಂತ್ರಣವನ್ನು ಹಂಚಿಕೊಳ್ಳುವ ಪಾಲುದಾರಿಕೆಯಾಗಿದೆ ನಮ್ಮ ಸಂದರ್ಭದಲ್ಲಿ ನಿಮ್ಮ ಪುಸ್ತಕದಂಗಡಿ ಮತ್ತು ಕಾಫಿ ಶಾಪ್ ಜಂಟಿ ಉದ್ಯಮವಾಗಿದೆ ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಕಾಫಿ ಕಾರ್ನರ್ನಲ್ಲಿ ನನ್ನ ಹೂಡಿಕೆಯನ್ನು ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ನೀವು ಸಹವರ್ತಿ ಅಥವಾ ಜಂಟಿ ಉದ್ಯಮದಲ್ಲಿ ಹೂಡಿಕೆ ಮಾಡಿದಾಗ ನೀವು ಈಕ್ವಿಟಿ ವಿಧಾನವನ್ನು ಬಳಸಿಕೊಂಡು ಖಾತೆಯನ್ನು ಮಾಡುತ್ತೀರಿ ಇದರರ್ಥ ನೀವು ಆರಂಭದಲ್ಲಿ ಹೂಡಿಕೆಯನ್ನು ವೆಚ್ಚದಲ್ಲಿ ಗುರುತಿಸುತ್ತೀರಿ ನಂತರ ಸಹವರ್ತಿ ಅಥವಾ ಜಂಟಿ ಉದ್ಯಮದ ಲಾಭ ಅಥವಾ ನಷ್ಟದ ನಿಮ್ಮ ಪಾಲನ್ನು ಪ್ರತಿಬಿಂಬಿಸಲು ನೀವು ಹೂಡಿಕೆಯ ಸಾಗಿಸುವ ಮೊತ್ತವನ್ನು ಸರಿಹೊಂದಿಸುತ್ತೀರಿ ಉದಾಹರಣೆಗೆ ಕಾಫಿ ಕಾರ್ನರ್ ಲಾಭವನ್ನು ಗಳಿಸಿದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನಿಮ್ಮ ಹೂಡಿಕೆಯ ಮೌಲ್ಯವನ್ನು ನೀವು ಹೆಚ್ಚಿಸುತ್ತೀರಿ ರವಿ ತಲೆಯಾಡಿಸಿದ ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಯತ್ನಿಸುತ್ತಿದ್ದ ಹಾಗಾದರೆ ಕಾಫಿ ಕಾರ್ನರ್ ಒಂದು ಲಕ್ಷ ರೂಪಾಯಿ ಲಾಭವನ್ನು ಗಳಿಸಿದರೆ ಮತ್ತು ಅದರ ಶೇಕಡ ಐವತ್ತು ಪ್ರತಿಶತವನ್ನು ನಾನು ಹೊಂದಿದ್ದರೆ ನನ್ನ ಪುಸ್ತಕಗಳಲ್ಲಿ ನಾನು ಹೆಚ್ಚುವರಿ ಐವತ್ತು ಸಾವಿರ ರೂಪಾಯಿಗಳನ್ನು ಗುರುತಿಸುತ್ತೇನೆಯೇ ನಿಖರವಾಗಿ ಶಿಕ್ಷಕರು ಉತ್ಸಾಹದಿಂದ ದೃಢಪಡಿಸಿದರು ಇದಕ್ಕೆ ವಿರುದ್ಧವಾಗಿ ಕಾಫಿ ಕಾರ್ನರ್ ನಷ್ಟವನ್ನು ಉಂಟುಮಾಡಿದರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಹೂಡಿಕೆಯ ಸಾಗಿಸುವ ಮೊತ್ತವನ್ನು ನೀವು ಕಡಿಮೆಗೊಳಿಸುತ್ತೀರಿ ಈ ವಿಧಾನವು ನಿಮ್ಮ ಹಣಕಾಸು ಹೇಳಿಕೆಗಳಲ್ಲಿ ಸಹಾಯಕ ಅಥವಾ ಜಂಟಿ ಉದ್ಯಮದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುತ್ತದೆ ನಿಮ್ಮ ಹೂಡಿಕೆಯ ಮೌಲ್ಯದ ಹೆಚ್ಚು ನಿಖರವಾದ ಚಿತ್ರವನ್ನು ನೀಡುತ್ತದೆ ರವಿ ಮತ್ತಷ್ಟು ಸ್ಪಷ್ಟನೆಗಾಗಿ ಕಾತರದಿಂದ ಕೈ ಎತ್ತಿದ ಲಾಭಾಂಶಗಳ ಬಗ್ಗೆ ಏನು ಅದು ಹೇಗೆ ಕೆಲಸ ಮಾಡುತ್ತದೆ ಇನ್ನೊಂದು ಅದ್ಭುತವಾದ ಪ್ರಶ್ನೆ ಶಿಕ್ಷಕರು ಉತ್ತರಿಸಿದರು ಕಾಫಿ ಕಾರ್ನರ್ ಲಾಭಾಂಶವನ್ನು ವಿತರಿಸಿದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನೀವು ಆ ಲಾಭಾಂಶವನ್ನು ಆದಾಯವೆಂದು ಗುರುತಿಸುತ್ತೀರಿ ಆದಾಗ್ಯೂ ಸ್ವೀಕರಿಸಿದ ಲಾಭಾಂಶಗಳಿಗೆ ನಿಮ್ಮ ಹೂಡಿಕೆಯ ಸಾಗಿಸುವ ಮೊತ್ತವನ್ನು ನೀವು ಸರಿಹೊಂದಿಸುವುದಿಲ್ಲ ಏಕೆಂದರೆ ಅವುಗಳು ಈಗಾಗಲೇ ಲೆಕ್ಕ ಹಾಕಲಾದ ಲಾಭಗಳ ವಿತರಣೆಗಳಾಗಿವೆ ಅಂತಹ ಪಾಲುದಾರಿಕೆಯ ಪರಿಣಾಮಗಳ ಬಗ್ಗೆ ರವಿ ಯೋಚಿಸಿದ ಆದ್ದರಿಂದ ಈಕ್ವಿಟಿ ವಿಧಾನವನ್ನು ಬಳಸುವ ಮೂಲಕ ನನ್ನ ಹಣಕಾಸು ಹೇಳಿಕೆಗಳಲ್ಲಿ ಸಂಪೂರ್ಣವಾಗಿ ಕ್ರೋಢೀಕರಿಸದೆ ಕಾಫಿ ಕಾರ್ನರ್ನಲ್ಲಿ ನನ್ನ ಹೂಡಿಕೆಯ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಲು ನನಗೆ ಸಾಧ್ಯವಾಗುತ್ತದೆಯೇ ನಿಖರವಾಗಿ ರವಿ ಶಿಕ್ಷಕರು ದೃಢಪಡಿಸಿದರು ಈ ವಿಧಾನವು ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಸ್ಪಷ್ಟವಾಗಿ ಮತ್ತು ಅರ್ಥಪೂರ್ಣವಾಗಿ ಇರಿಸಿಕೊಂಡು ಸಹವರ್ತಿ ಅಥವಾ ಜಂಟಿ ಉದ್ಯಮದ ಲಾಭ ಅಥವಾ ನಷ್ಟಗಳ ನಿಮ್ಮ ಪಾಲನ್ನು ಪ್ರತಿಬಿಂಬಿಸಲು ನಿಮಗೆ ಅನುಮತಿಸುತ್ತದೆ ಅಸೋಸಿಯೇಟ್ ಅಥವಾ ಜಂಟಿ ಉದ್ಯಮವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಇದು ವಿಶೇಷವಾಗಿ ಉಪಯುಕ್ತವಾಗಿದೆ ಆದರೆ ನಿಮ್ಮ ಒಟ್ಟಾರೆ ಆರ್ಥಿಕ ಆರೋಗ್ಯಕ್ಕೆ ಇನ್ನೂ ಮಹತ್ವದ್ದಾಗಿದೆ ಪಾಠವು ಮುಂದುವರೆದಂತೆ ಸಹವರ್ತಿಗಳು ಮತ್ತು ಜಂಟಿ ಉದ್ಯಮಗಳ ಬಗ್ಗೆ ಸಂಬಂಧಿತ ಮಾಹಿತಿಯನ್ನು ಬಹಿರಂಗಪಡಿಸುವ ಪ್ರಾಮುಖ್ಯತೆಯನ್ನು ಶಿಕ್ಷಕರು ಎತ್ತಿ ತೋರಿಸಿದರು ಸಹವರ್ತಿ ಅಥವಾ ಜಂಟಿ ಉದ್ಯಮದೊಂದಿಗಿನ ನಿಮ್ಮ ಸಂಬಂಧದ ಸ್ವರೂಪ ಹೂಡಿಕೆಯ ಸಾಗಿಸುವ ಮೊತ್ತ ಮತ್ತು ಲಾಭ ಅಥವಾ ನಷ್ಟಗಳ ನಿಮ್ಮ ಪಾಲನ್ನು ಕುರಿತು ವಿವರಗಳನ್ನು ನೀವು ಬಹಿರಂಗಪಡಿಸಬೇಕು ಈ ಪಾರದರ್ಶಕತೆಯು ಮಧ್ಯಸ್ಥಗಾರರಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಈ ಹೂಡಿಕೆಗಳ ಪ್ರಭಾವವನ್ನು ಅರ್ಥ ಸಹಾಯ ಮಾಡುತ್ತದೆ ರವಿಗೆ ಸ್ಪಷ್ಟತೆಯ ಭಾವನೆ ತನ್ನ ಮೇಲೆ ತೊಳೆದಿತ್ತು ಆದ್ದರಿಂದ ಇಪ್ಪತ್ತೆಂಟು ಈ ಹೂಡಿಕೆಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದರ ಕುರಿತು ನನಗೆ ಮಾರ್ಗದರ್ಶನ ನೀಡುವುದಲ್ಲದೆ ವರದಿ ಮಾಡುವಲ್ಲಿ ಪಾರದರ್ಶಕತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ನಿಖರವಾಗಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಇಪ್ಪತ್ತೆಂಟುರ ತತ್ವಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸು ಹೇಳಿಕೆಗಳು ನಿಮ್ಮ ಹೂಡಿಕೆಗಳ ನ್ಯಾಯೋಚಿತ ದೃಷ್ಟಿಕೋನವನ್ನು ಪ್ರಸ್ತುತಪಡಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಮಧ್ಯಸ್ಥಗಾರರಿಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ ತರಗತಿ ಮುಕ್ತಾಯವಾಗುತ್ತಿದ್ದಂತೆ ಸಹವರ್ತಿ ಮತ್ತು ಜಂಟಿ ಉದ್ಯಮಗಳಲ್ಲಿನ ಹೂಡಿಕೆಯ ಪರಿಕಲ್ಪನೆಯಿಂದ ಪ್ರೇರಿತರಾಗಿ ರವಿ ತರಗತಿಯನ್ನು ತೊರೆದರು ಪಾಲುದಾರಿಕೆಗೆ ಪ್ರವೇಶಿಸುವುದರಿಂದ ಅವರ ಪುಸ್ತಕದಂಗಡಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಹಣಕಾಸು ವರದಿಗಾರಿಕೆಯ ಬಗ್ಗೆ ಮೌಲ್ಯಯುತ ಒಳನೋಟಗಳನ್ನು ನೀಡಬಹುದು ಎಂದು ಅವರು ಅರಿತುಕೊಂಡರು ಈ ಜ್ಞಾನದಿಂದ ರವಿ ತನ್ನ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆ ಮತ್ತು ನಿಖರತೆಯನ್ನು ಕಾಯ್ದುಕೊಳ್ಳುವುದರೊಂದಿಗೆ ಹೊಸ ವ್ಯಾಪಾರ ಅವಕಾಶಗಳನ್ನು ಅನ್ವೇಷಿಸಲು ಸಜ್ಜುಗೊಂಡಿದ್ದಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಗದ್ದಲದ ಮಧ್ಯಾಹ್ನದ ಸಮಯದಲ್ಲಿ ಸಂಕೀರ್ಣ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾದ ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠಕ್ಕಾಗಿ ಉತ್ಸಾಹದಿಂದ ತುಂಬಿದ ರವಿ ತನ್ನ ತರಗತಿಗೆ ನಡೆದನು ಇಂದಿನ ವಿಷಯವು ಎಸ್ ಇಪ್ಪತ್ತೊಂಬತ್ತು ಆಗಿತ್ತು ಇದು ಅಧಿಕ ಹಣದುಬ್ಬರ ಆರ್ಥಿಕತೆಯಲ್ಲಿ ಹಣಕಾಸು ವರದಿ ಮಾಡುವಿಕೆಯೊಂದಿಗೆ ವ್ಯವಹರಿಸುತ್ತದೆ ರವಿಯು ತನ್ನ ಗುರುಗಳು ಈ ಸಂಕೀರ್ಣ ವಿಷಯವನ್ನು ಹೇಗೆ ಸಾಪೇಕ್ಷ ನಿರೂಪಣೆಯಲ್ಲಿ ಹೆಣೆಯುತ್ತಾರೆ ಎಂದು ನೋಡುವ ಕುತೂಹಲವಿತ್ತು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಕಾಶಮಾನವಾದ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಅಧಿಕ ಹಣದುಬ್ಬರದ ಜಿಜ್ಞಾಸೆ ಪರಿಕಲ್ಪನೆಯನ್ನು ಅನ್ವೇಷಿಸುತ್ತೇವೆ ಮತ್ತು ಅದು ಹಣಕಾಸಿನ ವರದಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಊಹಿಸಿಕೊಳ್ಳೋಣ ರವಿ ನೀವು ಇನ್ಫ್ಲಾಶಿಯಾ ಎಂಬ ಕಾಲ್ಪನಿಕ ದೇಶದಲ್ಲಿ ವಾಸಿಸುತ್ತಿದ್ದೀರಿ ಅಲ್ಲಿ ಬೆಲೆಗಳು ವೇಗವಾಗಿ ಏರುತ್ತಿವೆ ಮತ್ತು ಕರೆನ್ಸಿಯು ಆಶ್ಚರ್ಯಕರ ದರದಲ್ಲಿ ಮೌಲ್ಯವನ್ನು ಕಳೆದುಕೊಳ್ಳುತ್ತಿದೆ ಈ ಸನ್ನಿವೇಶವು ಇಪ್ಪತ್ತೊಂಬತ್ತು ನಾ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಒಳನುಗ್ಗಿದನು ಕುತೂಹಲದಿಂದ ಅತಿ ಹಣದುಬ್ಬರ ಎಂದರೆ ಏನು ಸರ್ ಶಿಕ್ಷಕರು ಆರಂಭಿಸಿದರು ಹಣದುಬ್ಬರ ದರವು ನಿರ್ದಿಷ್ಟ ಮಿತಿಯನ್ನು ಮೀರಿದಾಗ ಅಧಿಕ ಹಣದುಬ್ಬರ ಸಂಭವಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಮೂರು ವರ್ಷಗಳಲ್ಲಿ ನೂರು ಪ್ರತಿಶತ ಅಥವಾ ಅದಕ್ಕಿಂತ ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಹಣದ ಕೊಳ್ಳುವ ಶಕ್ತಿಯು ತ್ವರಿತವಾಗಿ ಸವೆದು ಹೋಗುತ್ತದೆ ಹಣಕಾಸಿನ ವಹಿವಾಟುಗಳನ್ನು ಮಾಡುತ್ತದೆ ಮತ್ತು ವರದಿ ಮಾಡುವುದು ಅತ್ಯಂತ ಸವಾಲಿನ ಸಂಗತಿಯಾಗಿದೆ ಇನ್ಫ್ಲಾಶಿಯಾದಲ್ಲಿ ಪ್ರತಿ ಕೆಲವು ವಾರಗಳಿಗೊಮ್ಮೆ ಬ್ರೆಡ್ನ ಬೆಲೆ ದ್ವಿಗುಣಗೊಳ್ಳುವುದನ್ನು ನೀವು ಗಮನಿಸಬಹುದು ಎಂದು ಯೋಚಿಸಿದ ರವಿಯ ಕಣ್ಣುಗಳು ಅರಳಿದವು ಅದು ಅಸ್ತವ್ಯಸ್ತವಾಗಿದೆ ಎಂದು ತೋರುತ್ತದೆ ಇದು ಹಣಕಾಸು ವರದಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅತ್ಯುತ್ತಮ ಪ್ರಶ್ನೆ ಶಿಕ್ಷಕರು ಉತ್ತರಿಸಿದರು ಆರ್ಥಿಕತೆಯು ಅಧಿಕ ಹಣದುಬ್ಬರವನ್ನು ಅನುಭವಿಸಿದಾಗ ಸಾಂಪ್ರದಾಯಿಕ ಹಣಕಾಸು ವರದಿ ವಿಧಾನಗಳು ಅಸಮರ್ಪಕವಾಗುತ್ತವೆ ಎನ್ಎಸ್ಇಪ್ಪತ್ತೊಂಬತ್ತೂರ ಅಡಿಯಲ್ಲಿ ಅಧಿಕ ಹಣದುಬ್ಬರದ ಆರ್ಥಿಕತೆಗಳಲ್ಲಿ ಕಾರ್ಯನಿರ್ವಹಿಸುವ ಘಟಕಗಳು ಹಣದ ಬದಲಾಗುತ್ತಿರುವ ಮೌಲ್ಯವನ್ನು ಪ್ರತಿಬಿಂಬಿಸಲು ತಮ್ಮ ಹಣಕಾಸಿನ ಹೇಳಿಕೆಗಳನ್ನು ಸರಿಹೊಂದಿಸಬೇಕು ಹಣಕಾಸಿನ ಹೇಳಿಕೆಗಳು ಪ್ರಸ್ತುತ ಮತ್ತು ವಿಶ್ವಾಸಾರ್ಹವಾಗಿರುತ್ತವೆ ಎಂದು ಇದು ಖಚಿತಪಡಿಸುತ್ತದೆ ರವಿಯ ಕುತೂಹಲ ಹೆಚ್ಚಾಯಿತು ಈ ಹಣಕಾಸು ಹೇಳಿಕೆಗಳನ್ನು ನಾವು ಹೇಗೆ ಸರಿಹೊಂದಿಸುತ್ತೇವೆ ಸರ್ ಶಿಕ್ಷಕರು ಮುಂದುವರಿಸಿದರು ಮೊದಲು ನೀವು ಸಾಮಾನ್ಯ ಬೆಲೆ ಸೂಚ್ಯಂಕ ಮತ್ತು ಪ್ರಸ್ತುತ ಹಣದುಬ್ಬರ ದರವನ್ನು ಗುರುತಿಸಬೇಕು ನಂತರ ಹಣಕಾಸಿನ ಹೇಳಿಕೆಗಳನ್ನು ವರದಿ ಮಾಡುವ ದಿನಾಂಕದಂದು ಕರೆನ್ಸಿಯ ಕೊಳ್ಳುವ ಶಕ್ತಿಯ ಪರಿಭಾಷೆಯಲ್ಲಿ ಪುನಃ ಹೇಳಬೇಕು ಇದು ಬೆಲೆ ಸೂಚ್ಯಂಕವನ್ನು ಬಳಸಿಕೊಂಡು ಐತಿಹಾಸಿಕ ವೆಚ್ಚಗಳನ್ನು ಪ್ರಸ್ತುತ ಮೊತ್ತಕ್ಕೆ ಪರಿವರ್ತಿಸುವುದನ್ನು ಒಳಗೊಂಡಿರುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಹಾಗಾದರೆ ನಾನು ಕಳೆದ ವರ್ಷ ಒಂದು ಲಕ್ಷ ರೂಪಾಯಿಗೆ ಆಸ್ತಿಯನ್ನು ಖರೀದಿಸಿದರೆ ಮತ್ತು ಬೆಲೆ ಸೂಚ್ಯಂಕವು ಗಮನಾರ್ಹವಾಗಿ ಹೆಚ್ಚಿದ್ದರೆ ನನ್ನ ಹಣಕಾಸಿನ ಹೇಳಿಕೆಗಳಲ್ಲಿ ನಾನು ಆ ಆಸ್ತಿಯ ಮೌಲ್ಯವನ್ನು ಸರಿಹೊಂದಿಸಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ನಿಮ್ಮ ಖರೀದಿಯಿಂದ ಬೆಲೆ ಸೂಚ್ಯಂಕವು ಐವತ್ತು ಪ್ರತಿಶತದಷ್ಟು ಹೆಚ್ಚಾಗಿದೆ ಎಂದು ಹೇಳೋಣ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನೀವು ಆಸ್ತಿಯ ಮೌಲ್ಯವನ್ನು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಿಗೆ ಹೊಂದಿಸುತ್ತೀರಿ ಈ ಹೊಂದಾಣಿಕೆಯು ನಿಮ್ಮ ಹಣಕಾಸಿನ ಹೇಳಿಕೆಗಳು ಅಧಿಕ ಹಣದುಬ್ಬರದ ವಾತಾವರಣದಲ್ಲಿ ನಿಜವಾದ ಆರ್ಥಿಕ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ಆದಾಯ ಮತ್ತು ವೆಚ್ಚಗಳ ಬಗ್ಗೆ ಏನು ಅವರು ಹೇಗೆ ಪರಿಣಾಮ ಬೀರುತ್ತಾರೆ ಉತ್ತಮ ಪ್ರಶ್ನೆ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಆದಾಯ ಮತ್ತು ವೆಚ್ಚಗಳನ್ನು ಸಹ ಸರಿಹೊಂದಿಸಬೇಕಾಗಿದೆ ಉದಾಹರಣೆಗೆ ನೀವು ಕಳೆದ ವರ್ಷ ಐವತ್ತು ಸಾವಿರ ರೂಪಾಯಿಗಳನ್ನು ಗಳಿಸಿದ್ದರೆ ಇಂದು ಅದರ ಕೊಳ್ಳುವ ಶಕ್ತಿಯನ್ನು ಪ್ರತಿಬಿಂಬಿಸಲು ಆ ಮೊತ್ತವನ್ನು ಸರಿಹೊಂದಿಸಬೇಕಾಗಿದೆ ಈ ಹೊಂದಾಣಿಕೆಯು ಹಣಕಾಸಿನ ಹೇಳಿಕೆಗಳ ಬಳಕೆದಾರರು ಕಾಲಾನಂತರದಲ್ಲಿ ವಹಿವಾಟುಗಳ ನೈಜ ಆರ್ಥಿಕ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಬಹುದು ಎಂದು ಖಚಿತಪಡಿಸುತ್ತದೆ ರವಿ ಈ ವಿಧಾನದ ಪರಿಣಾಮಗಳ ಬಗ್ಗೆ ಯೋಚಿಸಿದರು ಹಾಗಾದರೆ ಅಧಿಕ ಹಣದುಬ್ಬರದ ಆರ್ಥಿಕತೆಗಳಲ್ಲಿ ಹಣಕಾಸಿನ ಹೇಳಿಕೆಗಳನ್ನು ಪುನರಾರಂಭಿಸುವ ಮೂಲಕ ನನ್ನ ವ್ಯವಹಾರದ ಕಾರ್ಯಕ್ಷಮತೆ ಮತ್ತು ಹಣಕಾಸಿನ ಸ್ಥಿತಿಯ ಬಗ್ಗೆ ನಾನು ಸ್ಪಷ್ಟವಾದ ಚಿತ್ರವನ್ನು ನೀಡಬಹುದೇ ನಿಖರವಾಗಿ ರವಿ ಶಿಕ್ಷಕರು ದೃಢಪಡಿಸಿದರು ಈ ಅಭ್ಯಾಸವು ಹೂಡಿಕೆದಾರರು ಮತ್ತು ಸಾಲಗಾರರಂತಹ ಮಧ್ಯಸ್ಥಗಾರರಿಗೆ ಪ್ರಸ್ತುತ ಆರ್ಥಿಕ ವಾಸ್ತವಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಹಣಕಾಸಿನ ಮಾಹಿತಿಯನ್ನು ಪ್ರಸ್ತುತಪಡಿಸುವ ಮೂಲಕ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಪಾಠವು ಮುಂದುವರೆದಂತೆ ಹಣಕಾಸಿನ ಹೇಳಿಕೆಗಳಿಗೆ ಮಾಡಿದ ಹೊಂದಾಣಿಕೆಗಳ ಬಗ್ಗೆ ಮಾಹಿತಿಯನ್ನು ಬಹಿರಂಗಪಡಿಸುವ ಪ್ರಾಮುಖ್ಯತೆಯನ್ನು ಶಿಕ್ಷಕರು ಎತ್ತಿ ತೋರಿಸಿದರು ವರದಿ ಮಾಡುವ ಅವಧಿಯಲ್ಲಿ ಬಳಸಿದ ಬೆಲೆ ಸೂಚ್ಯಂಕ ಮತ್ತು ಹಣದುಬ್ಬರದ ಮಟ್ಟಿಗೆ ನೀವು ಬಹಿರಂಗಪಡಿಸಬೇಕು ನಿಮ್ಮ ಹಣಕಾಸು ವರದಿಯ ಆಧಾರವನ್ನು ಅರ್ಥ ಮಾಡಿಕೊಳ್ಳಲು ಮಧ್ಯಸ್ಥಗಾರರಿಗೆ ಈ ಪಾರದರ್ಶಕತೆ ಮುಖ್ಯವಾಗಿದೆ ರವಿಗೆ ಸ್ಪಷ್ಟತೆ ಮತ್ತು ಜವಾಬ್ದಾರಿಯ ಪ್ರಜ್ಞೆ ತನ್ನ ಮೇಲೆ ತೊಳೆದಿತ್ತು ಆದ್ದರಿಂದ ಎನ್ಎಸ್ ಇಪ್ಪತ್ತೊಂಬತ್ತು ಅಧಿಕ ಹಣದುಬ್ಬರದ ಆರ್ಥಿಕತೆಗಳಲ್ಲಿ ಹಣಕಾಸುಗಳನ್ನು ಹೇಗೆ ವರದಿ ಮಾಡಬೇಕೆಂದು ಮಾರ್ಗದರ್ಶನ ನೀಡುವುದಲ್ಲದೆ ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ಪ್ರಸ್ತುತತೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ ನಿಖರವಾಗಿ ಶಿಕ್ಷಕರು ಹೆಮ್ಮೆಯಿಂದ ಹೇಳಿದರು ರ ತತ್ವಗಳನ್ನು ಅನುಸರಿಸುವ ಮೂಲಕ ಸವಾಲಿನ ಆರ್ಥಿಕ ಪರಿಸ್ಥಿತಿಗಳಲ್ಲಿಯೂ ಸಹ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ವ್ಯವಹಾರದ ಕಾರ್ಯಕ್ಷಮತೆಯ ನಿಜವಾದ ಪ್ರತಿಬಿಂಬವನ್ನು ಒದಗಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿಯು ಅಧಿಕ ಹಣದುಬ್ಬರ ಆರ್ಥಿಕತೆಗಳಲ್ಲಿನ ಹಣಕಾಸು ವರದಿಯ ಬಗ್ಗೆ ಪ್ರಬುದ್ಧನಾಗಿ ತರಗತಿಯನ್ನು ತೊರೆದನು ಆರ್ಥಿಕ ಭೂದೃಶ್ಯವು ಅನಿರೀಕ್ಷಿತವಾಗಿದ್ದರೂ ಸರಿಯಾದ ತತ್ವಗಳನ್ನು ಹೊಂದಿರುವುದು ತಿಳುವಳಿಕೆಯುಳ್ಳ ಹಣಕಾಸಿನ ನಿರ್ಧಾರಗಳನ್ನು ಮಾಡುವಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಬಹುದು ಎಂದು ಅವರು ಅರ್ಥ ಮಾಡಿಕೊಂಡರು ಈ ಹೊಸ ಜ್ಞಾನದೊಂದಿಗೆ ಆರ್ಥಿಕ ವಾತಾವರಣವನ್ನು ಲೆಕ್ಕಿಸದೆ ಹಣಕಾಸು ವರದಿಗಾರಿಕೆಯ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ರವಿ ಸಜ್ಜುಗೊಂಡಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮಧ್ಯಾಹ್ನ ಸೂರ್ಯನ ಬೆಳಕು ತರಗತಿಯ ಕಿಟಕಿಗಳ ಮೂಲಕ ಹರಿಯುತ್ತಿದ್ದಂತೆ ರವಿ ಅವರು ತಮ್ಮ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ತೊಡಗಿಸಿಕೊಳ್ಳುವ ಪಾಠಕ್ಕಾಗಿ ಉತ್ಸುಕತೆಯ ಭಾವನೆಯೊಂದಿಗೆ ಪ್ರವೇಶಿಸಿದರು ಸಂಕೀರ್ಣ ಆರ್ಥಿಕ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಹೆಣೆಯುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಇಂದಿನ ಪಾಠವು ಎಸ್ ಮೂವತ್ತೆರಡು ಕುರಿತು ಇದು ಹಣಕಾಸಿನ ಸಾಧನಗಳ ಪ್ರಸ್ತುತಿಯ ಮೇಲೆ ಕೇಂದ್ರೀಕರಿಸುತ್ತದೆ ತನ್ನ ಗುರುಗಳು ಈ ವಿಷಯವನ್ನು ಕಥೆಯ ಮೂಲಕ ಹೇಗೆ ಬಿಚ್ಚಿಡುತ್ತಾರೆಂದು ರವಿ ಉತ್ಸುಕರಾಗಿದ್ದರು ಶಿಕ್ಷಕರು ತರಗತಿಯೊಳಗೆ ನೆಲೆಸಿದಾಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಹಣಕಾಸು ಸಾಧನಗಳ ಆಕರ್ಷಕ ಜಗತ್ತನ್ನು ಅನ್ವೇಷಿಸುತ್ತೇವೆ ಮತ್ತು ನಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನಾವು ಅವುಗಳನ್ನು ಹೇಗೆ ಪ್ರಸ್ತುತಪಡಿಸುತ್ತೇವೆ ನೀವು ರವಿ ನಿಮ್ಮ ಪುಸ್ತಕದಂಗಡಿಯ ಬಂಡವಾಳವನ್ನು ಬೆಳೆಸಲು ವಿವಿಧ ಹಣಕಾಸು ಸಾಧನಗಳಲ್ಲಿ ಹೂಡಿಕೆ ಮಾಡಲು ನಿರ್ಧರಿಸಿದ್ದೀರಿ ಎಂದು ಊಹಿಸೋಣ ಈ ಕಥೆಯು ಎನ್ಎಸ್ ಮೂವತ್ತೆರಡರ ತತ್ವಗಳನ್ನು ವಿವರಿಸುತ್ತದೆ ರವಿ ಒಳನುಗ್ಗಿದನು ಕುತೂಹಲದಿಂದ ಆರ್ಥಿಕ ಸಾಧನಗಳು ಎಂದರೆ ನಿಮ್ಮ ಅರ್ಥವೇನು ಸರ್ ಶಿಕ್ಷಕನು ಪ್ರಾರಂಭಿಸಿದ ಹಣಕಾಸು ಉಪಕರಣಗಳು ಒಂದು ಘಟಕಕ್ಕೆ ಹಣಕಾಸಿನ ಆಸ್ತಿಯನ್ನು ಮತ್ತು ಇನ್ನೊಂದಕ್ಕೆ ಹಣಕಾಸಿನ ಹೊಣೆಗಾರಿಕೆ ಅಥವಾ ಇಕ್ವಿಟಿ ಸಾಧನವನ್ನು ರಚಿಸುವ ಒಪ್ಪಂದಗಳಾಗಿವೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಪುಸ್ತಕದಂಗಡಿಗಾಗಿ ಹಣವನ್ನು ಸಂಗ್ರಹಿಸಲು ಅಥವಾ ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡಲು ನೀವು ಬಾಂಡ್ಗಳನ್ನು ನೀಡಲು ನಿರ್ಧರಿಸಿದರೆ ಈ ಚಟುವಟಿಕೆಗಳು ಹಣಕಾಸಿನ ಸಾಧನಗಳನ್ನು ಒಳಗೊಂಡಿರುತ್ತವೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಆದ್ದರಿಂದ ಬಾಂಡ್ಗಳು ಮತ್ತು ಷೇರುಗಳು ಹಣಕಾಸಿನ ಸಾಧನಗಳ ಉದಾಹರಣೆಗಳಾಗಿವೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಎಸ್ ಮೂವತ್ತೆರಡರ ಅಡಿಯಲ್ಲಿ ನಾವು ಹಣಕಾಸಿನ ಸಾಧನಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಹಣಕಾಸಿನ ಸ್ವತ್ತುಗಳು ಹಣಕಾಸಿನ ಹೊಣೆಗಾರಿಕೆಗಳು ಅಥವಾ ಇಕ್ವಿಟಿ ಸಾಧನಗಳಾಗಿ ವರ್ಗೀಕರಿಸಬೇಕಾಗಿದೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಅವುಗಳನ್ನು ನಿಖರವಾಗಿ ಪ್ರಸ್ತುತಪಡಿಸಲು ಈ ವರ್ಗೀಕರಣವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ರವಿ ಸ್ಪಷ್ಟನೆಗಾಗಿ ಕಾತರದಿಂದ ಕೈ ಎತ್ತಿದರು ಈ ವರ್ಗಗಳ ನಡುವಿನ ವ್ಯತ್ಯಾಸವೇನು ಶಿಕ್ಷಕರು ವಿವರಿಸಿದರು ಹಣಕಾಸಿನ ಆಸ್ತಿಯೆಂದರೆ ನಗದು ಅಥವಾ ನಗದು ಆಗಿ ಪರಿವರ್ತಿಸಬಹುದಾದ ಯಾವುದೇ ಸ್ವತ್ತು ಉದಾಹರಣೆಗೆ ಸ್ವೀಕರಿಸಬಹುದಾದ ಖಾತೆಗಳು ಅಥವಾ ಷೇರುಗಳಲ್ಲಿನ ಹೂಡಿಕೆಗಳು ಮತ್ತೊಂದೆಡೆ ಹಣಕಾಸಿನ ಹೊಣೆಗಾರಿಕೆಗಳು ನೀವು ನೀಡಿದ ಸಾಲಗಳು ಅಥವಾ ಬಾಂಡ್ಗಳಂತಹ ಮತ್ತೊಂದು ಘಟಕಕ್ಕೆ ನಗದು ಅಥವಾ ಇನ್ನೊಂದು ಹಣಕಾಸಿನ ಆಸ್ತಿಯನ್ನು ತಲುಪಿಸಲು ಅಗತ್ಯವಿರುವ ಕಟ್ಟುಪಾಡುಗಳಾಗಿವೆ ಇಕ್ವಿಟಿ ಉಪಕರಣಗಳು ಷೇರುಗಳಂತಹ ಕಂಪನಿಯಲ್ಲಿ ಮಾಲೀಕತ್ವವನ್ನು ಪ್ರತಿನಿಧಿಸುತ್ತವೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಈ ಉಪಕರಣಗಳನ್ನು ಹೇಗೆ ವರದಿ ಮಾಡಲಾಗಿದೆ ಎಂಬುದನ್ನು ನಿರ್ಧರಿಸಲು ವರ್ಗೀಕರಣವು ಸಹಾಯ ಮಾಡುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಹಾಗಾದರೆ ನನ್ನ ಪುಸ್ತಕದ ಅಂಗಡಿಗೆ ಹಣವನ್ನು ಸಂಗ್ರಹಿಸಲು ನಾನು ಬಾಂಡ್ಗಳನ್ನು ನೀಡಿದರೆ ಅದು ನನಗೆ ಹಣಕಾಸಿನ ಹೊಣೆಗಾರಿಕೆಯಾಗಿದೆಯೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಬಾಂಡ್ ಹೋಲ್ಡರ್ಗಳಿಗೆ ಮರುಪಾವತಿ ಮಾಡಲು ನೀವು ಬಾಧ್ಯತೆಯನ್ನು ಹೊಂದಿರುತ್ತೀರಿ ಇದಕ್ಕೆ ವ್ಯತಿರಿಕ್ತವಾಗಿ ನೀವು ಇನ್ನೊಂದು ಕಂಪನಿಯ ಷೇರುಗಳಲ್ಲಿ ಹೂಡಿಕೆ ಮಾಡಿದರೆ ಅದು ನಿಮಗೆ ಹಣಕಾಸಿನ ಆಸ್ತಿಯಾಗಿದೆ ಏಕೆಂದರೆ ಅದು ಹೂಡಿಕೆಯಿಂದ ಭವಿಷ್ಯದ ಹಣದ ಹರಿವಿನ ನಿಮ್ಮ ಹಕ್ಕನ್ನು ಪ್ರತಿನಿಧಿಸುತ್ತದೆ ರವಿ ಮತ್ತೆ ಕೈ ಎತ್ತಿದ ಅವನ ಮುಖದಲ್ಲಿ ಕುತೂಹಲ ಎದ್ದು ಕಾಣುತ್ತಿತ್ತು ನನ್ನ ಹಣಕಾಸು ಹೇಳಿಕೆಗಳಲ್ಲಿ ಈ ಉಪಕರಣಗಳ ಪ್ರಸ್ತುತಿಯ ಬಗ್ಗೆ ಏನು ನಾನು ಅವರನ್ನು ಹೇಗೆ ತೋರಿಸಲಿ ಟೀಚರ್ ನಗುತ್ತಾ ರವಿಯ ಉತ್ಸಾಹಕ್ಕೆ ಖುಷಿಯಾದರು ಎಸ್ ಮೂವತ್ತೆರಡರ ಅಡಿಯಲ್ಲಿ ನೀವು ಹೊಣೆಗಾರಿಕೆಗಳು ಮತ್ತು ಇಕ್ವಿಟಿಗಳ ನಡುವೆ ಸ್ಪಷ್ಟವಾಗಿ ವ್ಯತ್ಯಾಸವನ್ನು ತೋರಿಸುವ ರೀತಿಯಲ್ಲಿ ಹಣಕಾಸು ಸಾಧನಗಳನ್ನು ಪ್ರಸ್ತುತಪಡಿಸಬೇಕು ಹಣಕಾಸಿನ ಸಾಧನಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೀವು ಬಹಿರಂಗಪಡಿಸಬೇಕು ಅವುಗಳ ಅಪಾಯಗಳು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಉದಾಹರಣೆಗೆ ನಿಮ್ಮ ಬಾಂಡ್ಗಳನ್ನು ಹೊಣೆಗಾರಿಕೆಗಳಾಗಿ ಪ್ರಸ್ತುತಪಡಿಸುವಾಗ ನೀವು ಬಡ್ಡಿದರಗಳು ಪಾವತಿ ನಿಯಮಗಳು ಮತ್ತು ನಿಮ್ಮ ಪುಸ್ತಕದಂಗಡಿಯ ಆರ್ಥಿಕ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಬಳಕೆದಾರರಿಗೆ ಸಹಾಯ ಮಾಡುವ ಯಾವುದೇ ಇತರ ಸಂಬಂಧಿತ ಮಾಹಿತಿಯನ್ನು ಸಹ ನಮೂದಿಸುತ್ತೀರಿ ರವಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದರು ಆದ್ದರಿಂದ ಸರಿಯಾದ ಪ್ರಸ್ತುತಿಯು ಮಧ್ಯಸ್ಥಗಾರರಿಗೆ ಸಂಖ್ಯೆಗಳನ್ನು ಮಾತ್ರವಲ್ಲದೆ ನನ್ನ ಹಣಕಾಸಿನ ಸಾಧನಗಳ ಸಂದರ್ಭವನ್ನು ನೋಡಲು ಅನುಮತಿಸುತ್ತದೆ ಖಂಡಿತವಾಗಿಯೂ ಶಿಕ್ಷಕರು ದೃಢಪಡಿಸಿದರು ಹಣಕಾಸು ಉಪಕರಣಗಳನ್ನು ಸ್ಪಷ್ಟವಾಗಿ ಪ್ರಸ್ತುತಪಡಿಸುವ ಮೂಲಕ ನಿಮ್ಮ ಹಣಕಾಸಿನ ಪರಿಸ್ಥಿತಿಯ ಸಂಪೂರ್ಣ ತಿಳುವಳಿಕೆಯ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೂಡಿಕೆದಾರರು ಸಾಲಗಾರರು ಮತ್ತು ನಿಮ್ಮ ವ್ಯಾಪಾರ ಪಾಲುದಾರರಂತಹ ಪಾಲುದಾರರನ್ನು ನೀವು ಸಕ್ರಿಯಗೊಳಿಸುತ್ತೀರಿ ಪಾಠವು ಮುಂದುವರೆದಂತೆ ಶಿಕ್ಷಕರು ಸರಿಯಾದ ಬಹಿರಂಗಪಡಿಸುವಿಕೆಯ ಮಹತ್ವವನ್ನು ಎತ್ತಿ ತೋರಿಸಿದರು ನೀವು ಹಣಕಾಸಿನ ಉಪಕರಣಗಳ ವರ್ಗೀಕರಣದಲ್ಲಿ ಯಾವುದೇ ಬದಲಾವಣೆಗಳು ಅವುಗಳ ನ್ಯಾಯಯುತ ಮೌಲ್ಯ ಮತ್ತು ಅವುಗಳಿಗೆ ಸಂಬಂಧಿಸಿದ ಅಪಾಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು ಈ ಪಾರದರ್ಶಕತೆಯು ನಂಬಿಕೆಯನ್ನು ನಿರ್ಮಿಸುತ್ತದೆ ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳು ಪ್ರಸ್ತುತ ಮತ್ತು ಅರ್ಥವಾಗುವಂತೆ ಇರುವುದನ್ನು ಖಚಿತಪಡಿಸುತ್ತದೆ ರವಿಗೆ ಸ್ಪಷ್ಟತೆ ಮತ್ತು ಜವಾಬ್ದಾರಿಯ ಪ್ರಜ್ಞೆ ತನ್ನ ಮೇಲೆ ತೊಳೆದಿತ್ತು ಆದ್ದರಿಂದ ಎನ್ಎಸ್ ಮೂವತ್ತೆರಡು ಹಣಕಾಸು ಸಾಧನಗಳನ್ನು ವರ್ಗೀಕರಿಸುವುದು ಮತ್ತು ಪ್ರಸ್ತುತಪಡಿಸುವುದು ಹೇಗೆ ಎಂದು ಮಾರ್ಗದರ್ಶನ ನೀಡುವುದಲ್ಲದೆ ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ಪ್ರಸ್ತುತತೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ನಿಖರವಾಗಿ ರವಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಎನ್ಎಸ್ ಮೂವತ್ತೆರಡರ ತತ್ವಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಪುಸ್ತಕದ ಅಂಗಡಿಯ ಹಣಕಾಸಿನ ಸ್ಥಿತಿಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ನಿಮ್ಮ ವ್ಯಾಪಾರದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಪಾಲುದಾರರಿಗೆ ಸುಲಭವಾಗುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಯು ಹಣಕಾಸಿನ ಉಪಕರಣಗಳ ಪ್ರಸ್ತುತಿಯ ಬಗ್ಗೆ ಪ್ರಬುದ್ಧನಾಗಿ ತರಗತಿಯಿಂದ ಹೊರಬಂದನು ಅವರು ಹಣಕಾಸು ಸಾಧನಗಳನ್ನು ವರ್ಗೀಕರಿಸುವ ಮತ್ತು ಬಹಿರಂಗಪಡಿಸುವ ವಿಧಾನವು ಅವರ ಪುಸ್ತಕದ ಅಂಗಡಿಯನ್ನು ಇತರರು ಹೇಗೆ ಗ್ರಹಿಸುತ್ತಾರೆ ಎಂಬುದರ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರಬಹುದು ಎಂದು ಅವರು ಅರ್ಥಮಾಡಿಕೊಂಡರು ಈ ಹೊಸ ಜ್ಞಾನದಿಂದ ರವಿಯು ತನ್ನ ಹಣಕಾಸಿನ ವ್ಯವಹಾರಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಪಾರದರ್ಶಕವಾಗಿ ನಿರ್ವಹಿಸಲು ಸಜ್ಜುಗೊಂಡಿದ್ದಾನೆ ಎಂದು ಭಾವಿಸಿದನು ಅವನು ತನ್ನ ವ್ಯವಹಾರದ ನಿಜವಾದ ಆರ್ಥಿಕ ಆರೋಗ್ಯವನ್ನು ತಿಳಿಸುತ್ತಾನೆ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬಿಸಿಲಿನ ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ತರಗತಿಯ ಕಿಟಕಿಗಳ ಮೂಲಕ ಫಿಲ್ಟರ್ ಆಗುತ್ತಿದ್ದಂತೆ ರವಿ ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠಕ್ಕಾಗಿ ಉತ್ಸುಕನಾಗಿ ಹೆಜ್ಜೆ ಹಾಕಿದನು ಸಂಕೀರ್ಣವಾದ ವಿಷಯಗಳನ್ನು ಆಕರ್ಷಕವಾದ ನಿರೂಪಣೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾಗಿದ್ದನು ಇಂದಿನ ವಿಷಯವು ಎನ್ಎಸ್ ಮೂವತ್ಮೂರು ಆಗಿತ್ತು ಇದು ಪ್ರತಿ ಷೇರಿಗೆ ಗಳಿಕೆಗಳನ್ನು ತಿಳಿಸುತ್ತದೆ ಪ್ರತಿ ಷೇರಿನ ಆಧಾರದ ಮೇಲೆ ಕಂಪನಿಯ ಲಾಭದಾಯಕತೆಯನ್ನು ಅರ್ಥಮಾಡಿಕೊಳ್ಳಲು ಇದು ಅತ್ಯಗತ್ಯ ಪರಿಕಲ್ಪನೆಯಾಗಿದೆ ಈ ಮಹತ್ವದ ವಿಷಯವನ್ನು ತನ್ನ ಶಿಕ್ಷಕರು ಹೇಗೆ ಬಿಚ್ಚಿಡುತ್ತಾರೆಂದು ರವಿ ಉತ್ಸುಕನಾಗಿದ್ದನು ಶಿಕ್ಷಕರು ಪ್ರವೇಶಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಪ್ರತಿ ಷೇರಿಗೆ ಗಳಿಕೆಗಳ ಪರಿಕಲ್ಪನೆಯನ್ನು ಪರಿಶೀಲಿಸುತ್ತೇವೆ ಇದನ್ನು ಸಾಮಾನ್ಯವಾಗಿ ಇಪಿಎಸ್ ಎಂದು ಸಂಕ್ಷೇಪಿಸಲಾಗುತ್ತದೆ ಊಹಿಸೋಣ ರವಿ ನಿಮ್ಮ ಪುಸ್ತಕದಂಗಡಿ ಈಗಷ್ಟೇ ಸ್ಟೇಷನರಿ ಉತ್ಪನ್ನಗಳ ಹೊಸ ಸಾಲನ್ನು ಪ್ರಾರಂಭಿಸಿದೆ ಈ ಅತ್ಯಾಕರ್ಷಕ ಸಾಹಸವು ಎಸ್ ಮೂವತ್ಮೂರು ನಾ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಪ್ರತಿ ಷೇರಿಗೆ ಗಳಿಕೆಯ ಅರ್ಥವೇನು ಸರ್ ಶಿಕ್ಷಕನು ಪ್ರಾರಂಭಿಸಿದನು ಪ್ರತಿ ಷೇರಿಗೆ ಗಳಿಕೆಗಳು ಒಂದು ಹಣಕಾಸಿನ ಮೆಟ್ರಿಕ್ ಆಗಿದ್ದು ಅದು ಕಂಪನಿಯು ತನ್ನ ಸಾಮಾನ್ಯ ಸ್ಟಾಕ್ನ ಪ್ರತಿ ಬಾಕಿ ಷೇರಿಗೆ ಎಷ್ಟು ಲಾಭವನ್ನು ಉತ್ಪಾದಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ ಹೂಡಿಕೆದಾರರಿಗೆ ಈ ಮೆಟ್ರಿಕ್ ಅತ್ಯಗತ್ಯವಾಗಿದೆ ಏಕೆಂದರೆ ಇದು ಕಂಪನಿಯ ಲಾಭದಾಯಕತೆಯನ್ನು ನಿರ್ಣಯಿಸಲು ಮತ್ತು ತಿಳುವಳಿಕೆಯುಳ್ಳ ಹೂಡಿಕೆ ನಿರ್ಧಾರಗಳನ್ನು ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಪುಸ್ತಕದಂಗಡಿಯು ಸ್ಟೇಷನರಿ ಮಾರಾಟದಿಂದ ಲಾಭವನ್ನು ಗಳಿಸಿದಾಗ ನಿಮ್ಮ ಪುಸ್ತಕದಂಗಡಿಯ ಪ್ರತಿ ಷೇರಿಗೆ ಎಷ್ಟು ಲಾಭವಿದೆ ಎಂಬುದನ್ನು ಆಪ್ಸ್ ತೋರಿಸುತ್ತದೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು ಆದ್ದರಿಂದ ನಾನು ನೂರು ಷೇರುಗಳನ್ನು ಹೊಂದಿದ್ದರೆ ಮತ್ತು ನನ್ನ ಪುಸ್ತಕದಂಗಡಿ ಒಂದು ಲಕ್ಷ ರೂಪಾಯಿಗಳ ಲಾಭವನ್ನು ಗಳಿಸಿದರೆ ನಾನು ನನ್ನ ಇಪಿಎಸ್ ಅನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಎಪ್ಸ್ ಅನ್ನು ಲೆಕ್ಕಾಚಾರ ಮಾಡಲು ನೀವು ನಿವ್ವಳ ಲಾಭವನ್ನು ಈ ಅವಧಿಯಲ್ಲಿ ಬಾಕಿ ಇರುವ ಷೇರುಗಳ ತೂಕದ ಸರಾಸರಿ ಸಂಖ್ಯೆಯಿಂದ ಭಾಗಿಸುತ್ತೀರಿ ಆದ್ದರಿಂದ ನಿಮ್ಮ ಪುಸ್ತಕದಂಗಡಿಯ ನಿವ್ವಳ ಲಾಭವು ಒಂದು ಲಕ್ಷ ರೂಪಾಯಿಗಳು ಮತ್ತು ನೀವು ನೂರು ಷೇರುಗಳನ್ನು ಹೊಂದಿದ್ದರೆ ನಿಮ್ಮ ಇಪಿಎಸ್ ಒಂದು ಸಾವಿರ ರೂಪಾಯಿಗಳು ರವಿ ಒಂದು ಕ್ಷಣ ಯೋಚಿಸಿದ ನಾನು ವರ್ಷದಲ್ಲಿ ಹೆಚ್ಚು ಷೇರುಗಳನ್ನು ನೀಡಿದರೆ ಏನು ಅದು ನನ್ನ ಲೆಕ್ಕಾಚಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅತ್ಯುತ್ತಮ ವಿಷಯ ಶಿಕ್ಷಕ ಪ್ರತಿಕ್ರಿಯಿಸಿದರು ಹೊಸ ಷೇರುಗಳನ್ನು ನೀಡಿದಾಗ ನೀವು ತೂಕದ ಸರಾಸರಿ ಷೇರುಗಳ ಬಾಕಿಯನ್ನು ಲೆಕ್ಕ ಹಾಕಬೇಕು ಇದರರ್ಥ ಅವಧಿಯ ಆರಂಭದಲ್ಲಿ ನೀವು ಹೊಂದಿದ್ದ ಷೇರುಗಳ ಸಂಖ್ಯೆ ಅವಧಿಯಲ್ಲಿ ನೀಡಲಾದ ಯಾವುದೇ ಷೇರುಗಳು ಮತ್ತು ಯಾವುದೇ ಷೇರುಗಳನ್ನು ಮರಳಿ ಖರೀದಿಸಿ ಈ ಲೆಕ್ಕಾಚಾರವು ಪುಸ್ತಕದಂಗಡಿಯ ನಿಜವಾದ ಕಾರ್ಯಕ್ಷಮತೆಯನ್ನು ಇಪಿಎಸ್ ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಮತ್ತೆ ಕೈ ಎತ್ತಿದನು ವಿವಿಧ ರೀತಿಯ ಷೇರುಗಳ ಬಗ್ಗೆ ಏನು ಅವು ಇಪಿಎಸ್ ಮೇಲೆ ಪರಿಣಾಮ ಬೀರುತ್ತವೆಯೇ ಶಿಕ್ಷಕ ಮುಗುಳ್ನಕ್ಕೂ ತಲೆಯಾಡಿಸಿದ ಹೌದು ಅವರೂ ಮಾಡುತ್ತಾರೆ ಎಂಡ್ ಎಸ್ ಮೂವತ್ಮೂರು ಮೂಲ ಆಪ್ಸ್ ಮತ್ತು ದುರ್ಬಲಗೊಳಿಸಿದ ಆಪ್ಸ್ ನಡುವೆ ವ್ಯತ್ಯಾಸವನ್ನು ತೋರಿಸುತ್ತದೆ ಮೂಲಭೂತ ಇಪಿಎಸ್ ಅನ್ನು ಸಾಮಾನ್ಯ ಷೇರುಗಳನ್ನು ಮಾತ್ರ ಬಳಸಿಕೊಂಡು ಲೆಕ್ಕಹಾಕಲಾಗುತ್ತದೆ ಆದರೆ ದುರ್ಬಲಗೊಳಿಸಿದ ಇಪಿಎಸ್ ಕನ್ವರ್ಟಿಬಲ್ ಸೆಕ್ಯೂರಿಟೀಸ್ ಅಥವಾ ಸ್ಟಾಕ್ ಆಯ್ಕೆಗಳಂತಹ ನೀಡಬಹುದಾದ ಎಲ್ಲಾ ಸಂಭಾವ್ಯ ಷೇರುಗಳನ್ನು ಪರಿಗಣಿಸುತ್ತದೆ ಎಲ್ಲಾ ಕನ್ವರ್ಟಿಬಲ್ ಉಪಕರಣಗಳನ್ನು ಬಳಸಿದರೆ ಗಳಿಕೆಯ ಸಂಭಾವ್ಯ ದುರ್ಬಲಗೊಳಿಸುವಿಕೆಯನ್ನು ಪ್ರತಿಬಿಂಬಿಸುವ ಮೂಲಕ ಪ್ರತಿ ಷೇರಿಗೆ ಗಳಿಕೆಗಳ ಹೆಚ್ಚು ಸಂಪ್ರದಾಯವಾದಿ ನೋಟವನ್ನು ಇದು ಒದಗಿಸುತ್ತದೆ ರವಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದರು ಆದ್ದರಿಂದ ನಾನು ಹೆಚ್ಚುವರಿ ಷೇರುಗಳಾಗಿ ಪರಿವರ್ತಿಸಬಹುದಾದ ಆಯ್ಕೆಗಳನ್ನು ಹೊಂದಿದ್ದರೆ ನಾನು ಮೂಲಭೂತ ಮತ್ತು ದುರ್ಬಲಗೊಳಿಸಿದ ಆಪ್ಸ್ ಎರಡನ್ನೂ ಲೆಕ್ಕಾಚಾರ ಮಾಡಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಪಾಲುದಾರರು ತಮ್ಮ ಮಾಲೀಕತ್ವ ಮತ್ತು ಕಂಪನಿಯ ಲಾಭದಾಯಕತೆಯ ಮೇಲೆ ದುರ್ಬಲಗೊಳಿಸುವಿಕೆಯ ಸಂಭಾವ್ಯ ಪರಿಣಾಮವನ್ನು ಅರ್ಥಮಾಡಿಕೊಳ್ಳಲು ಈ ವ್ಯತ್ಯಾಸವು ನಿರ್ಣಾಯಕವಾಗಿದೆ ಪಾಠವು ಮುಂದುವರೆದಂತೆ ಇಪಿಎಸ್ ವರದಿ ಮಾಡುವಲ್ಲಿ ಪಾರದರ್ಶಕತೆಯ ಪ್ರಾಮುಖ್ಯತೆಯನ್ನು ಶಿಕ್ಷಕರು ಎತ್ತಿ ತೋರಿಸಿದರು ಲೆಕ್ಕಾಚಾರದಲ್ಲಿ ಬಳಸಲಾದ ಷೇರುಗಳ ಸಂಖ್ಯೆಯ ಸಮನ್ವಯದೊಂದಿಗೆ ನಿಮ್ಮ ಆದಾಯದ ಹೇಳಿಕೆಯ ಮುಖದ ಮೇಲೆ ನೀವು ಮೂಲಭೂತ ಮತ್ತು ದುರ್ಬಲಗೊಳಿಸಿದ ಆಪ್ಸ್ ಎರಡನ್ನು ಬಹಿರಂಗಪಡಿಸಬೇಕು ಈ ಪಾರದರ್ಶಕತೆಯು ಹೂಡಿಕೆದಾರರಿಗೆ ತಮ್ಮ ಹೂಡಿಕೆಯ ನಿಜವಾದ ಮೌಲ್ಯವನ್ನು ನಿರ್ಣಯಿಸಲು ಅನುವು ಮಾಡಿಕೊಡುತ್ತದೆ ರವಿಗೆ ಸ್ಪಷ್ಟತೆಯ ಭಾವ ತನ್ನ ಮೇಲೆ ತೊಳೆದಂತಾಯಿತು ಆದ್ದರಿಂದ ಎನ್ಎಸ್ ಎಸ್ ಮೂರು ಕೇವಲ ಎಪ್ಸ್ ಅನ್ನು ಲೆಕ್ಕಾಚಾರ ಮಾಡಲು ಒಂದು ವಿಧಾನವನ್ನು ಒದಗಿಸುತ್ತದೆ ಆದರೆ ಹೂಡಿಕೆದಾರರಿಗೆ ಸ್ಪಷ್ಟವಾದ ಬಹಿರಂಗಪಡಿಸುವಿಕೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ ನಿಖರವಾಗಿ ರವಿ ಶಿಕ್ಷಕ ಹೆಮ್ಮೆಯಿಂದ ಹೇಳಿದರು ಎಂಡ್ ಎಸ್ ಮೂರು ರ ತತ್ವಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಪುಸ್ತಕದಂಗಡಿಯ ಲಾಭದಾಯಕತೆಯ ನ್ಯಾಯೋಚಿತ ನೋಟವನ್ನು ಪ್ರಸ್ತುತಪಡಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ನಿಖರವಾದ ಮಾಹಿತಿಯ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಧ್ಯಸ್ಥಗಾರರಿಗೆ ಸಹಾಯ ಮಾಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ಶೇರ್ಣ ಗಳಿಕೆಯ ಬಗ್ಗೆ ಜ್ಞಾನೋದಯವಾಯಿತು ಈ ಮೆಟ್ರಿಕ್ ಕೇವಲ ಸಂಖ್ಯೆಯಲ್ಲ ಆದರೆ ಅವರ ಪುಸ್ತಕದಂಗಡಿಯ ಆರ್ಥಿಕ ಆರೋಗ್ಯ ಮತ್ತು ಲಾಭದಾಯಕತೆಯ ಪ್ರತಿಬಿಂಬವಾಗಿದೆ ಎಂದು ಅವರು ಅರ್ಥ ಮಾಡಿಕೊಂಡರು ಈ ಹೊಸ ಜ್ಞಾನದೊಂದಿಗೆ ಸಂಭಾವ್ಯ ಹೂಡಿಕೆದಾರರೊಂದಿಗೆ ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ರವಿ ಅವರು ಸಜ್ಜುಗೊಂಡಿದ್ದಾರೆ ಎಂದು ಭಾವಿಸಿದರು ಅವರು ತಮ್ಮ ಪುಸ್ತಕದ ಅಂಗಡಿಯಲ್ಲಿನ ಹೂಡಿಕೆಯ ಮೌಲ್ಯವನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ತಂಗಾಳಿಯ ಮಧ್ಯಾಹ್ನದಲ್ಲಿ ಹಿನ್ನೆಲೆಯಲ್ಲಿ ಚಿಲಿಪಿಲಿ ಹಕ್ಕಿಗಳ ಧ್ವನಿಯೊಂದಿಗೆ ರವಿ ತನ್ನ ತರಗತಿಯೊಳಗೆ ನಡೆದನು ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಸ್ಫೂರ್ತಿದಾಯಕ ಪಾಠಕ್ಕಾಗಿ ಉತ್ಸುಕನಾಗಿದ್ದನು ಸಂಕೀರ್ಣ ಆರ್ಥಿಕ ಪರಿಕಲ್ಪನೆಗಳನ್ನು ಸಂತೋಷಕರ ಕಥೆಗಳಾಗಿ ಪರಿವರ್ತಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದನು ಇಂದು ವಿಷಯವು ಎನ್ಎಸ್ ಎಸ್ ನಾಲ್ಕು ಆಗಿತ್ತು ಇದು ಮಧ್ಯಂತರ ಹಣಕಾಸು ವರದಿಯೊಂದಿಗೆ ವ್ಯವಹರಿಸುತ್ತದೆ ರವಿ ಅವರ ಗುರುಗಳು ಈ ಪರಿಕಲ್ಪನೆಯನ್ನು ಕಥೆಯ ಮೂಲಕ ಹೇಗೆ ತರುತ್ತಾರೆ ಎಂದು ನೋಡುವ ಕುತೂಹಲವಿತ್ತು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರಕಾಶಮಾನವಾದ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಮಧ್ಯಂತರ ಹಣಕಾಸು ವರದಿಗಳ ಜಗತ್ತನ್ನು ಅನ್ವೇಷಿಸುತ್ತೇವೆ ಮತ್ತು ನಿಮ್ಮಂತಹ ವ್ಯವಹಾರಗಳಿಗೆ ಇದು ಏಕೆ ಅವಶ್ಯಕವಾಗಿದೆ ರವಿ ನಿಮ್ಮ ಪುಸ್ತಕದಂಗಡಿ ತನ್ನ ಮೊದಲ ತ್ರೈಮಾಸಿಕ ವರದಿಗಾಗಿ ತಯಾರಿ ನಡೆಸುತ್ತಿದೆ ಎಂದು ಊಹಿಸೋಣ ಈ ಸನ್ನಿವೇಶವು ಎಸ್ ಮೂವತ್ನಾಲ್ಕು ನಾ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ಮಧ್ಯಂತರ ಹಣಕಾಸು ವರದಿ ಎಂದರೆ ಏನು ಸರ್ ಶಿಕ್ಷಕರು ಪ್ರಾರಂಭಿಸಿದರು ಮಧ್ಯಂತರ ಹಣಕಾಸು ವರದಿಯು ಪೂರ್ಣ ಹಣಕಾಸು ವರ್ಷಕ್ಕಿಂತ ಕಡಿಮೆ ಅವಧಿಗೆ ಸಿದ್ಧಪಡಿಸಲಾದ ಹಣಕಾಸಿನ ಹೇಳಿಕೆಗಳನ್ನು ಸೂಚಿಸುತ್ತದೆ ಆಗಾಗ್ಗೆ ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕ ಫಲಿತಾಂಶಗಳನ್ನು ಒಳಗೊಂಡಿರುತ್ತದೆ ವ್ಯವಹಾರಗಳು ಮಧ್ಯಂತರ ವರದಿಗಳನ್ನು ಮಧ್ಯಸ್ಥಗಾರರಿಗೆ ಅವರ ಹಣಕಾಸಿನ ಕಾರ್ಯಕ್ಷಮತೆ ಮತ್ತು ಸ್ಥಾನದ ಬಗ್ಗೆ ಸಮಯೋಚಿತ ಮತ್ತು ಸಂಬಂಧಿತ ಮಾಹಿತಿಯನ್ನು ಒದಗಿಸಲು ಸಿದ್ಧಪಡಿಸುತ್ತವೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರದ ಪ್ರಗತಿಯ ಕುರಿತು ಹೂಡಿಕೆದಾರರು ಸಾಲಗಾರರು ಮತ್ತು ಇತರ ಮಧ್ಯಸ್ಥಗಾರರಿಗೆ ತಿಳಿಸಲು ನಿಮ್ಮ ಪುಸ್ತಕದಂಗಡಿಯು ಪ್ರತಿ ತ್ರೈಮಾಸಿಕದ ಕೊನೆಯಲ್ಲಿ ಮಧ್ಯಂತರ ವರದಿಯನ್ನು ಸಿದ್ಧಪಡಿಸುತ್ತದೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು ಆದ್ದರಿಂದ ಮಧ್ಯಂತರ ವರದಿಗಳು ವರ್ಷವಿಡೀ ನನ್ನ ಪುಸ್ತಕದಂಗಡಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದರ ಸ್ನ್ಯಾಪ್ಶಾಟ್ಗಳಂತಿದೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಮಧ್ಯಂತರ ವರದಿಗಳು ವಾರ್ಷಿಕ ವರದಿಗಾಗಿ ಕಾಯುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಪುಸ್ತಕದಂಗಡಿಯ ಕಾರ್ಯಕ್ಷಮತೆಯನ್ನು ಹೆಚ್ಚು ಆಗಾಗ್ಗೆ ನಿರ್ಣಯಿಸಲು ಮಧ್ಯಸ್ಥಗಾರರಿಗೆ ಅವಕಾಶ ನೀಡುತ್ತದೆ ನಿಮ್ಮ ಪುಸ್ತಕದಂಗಡಿಯಲ್ಲಿ ಹೂಡಿಕೆ ಮಾಡುವುದು ಅಥವಾ ಕ್ರೆಡಿಟ್ ಅನ್ನು ವಿಸ್ತರಿಸುವುದು ಮುಂತಾದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಮಯೋಚಿತ ಮಾಹಿತಿಯು ನಿರ್ಣಾಯಕವಾಗಿದೆ ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ನನ್ನ ಮಧ್ಯಂತರ ಹಣಕಾಸು ವರದಿಯಲ್ಲಿ ನಾನು ಏನನ್ನು ಸೇರಿಸಬೇಕು ಶಿಕ್ಷಕರು ಮುಗುಳ್ನಗುತ್ತಾ ಪ್ರತಿಕ್ರಿಯಿಸಿದರು ಎನ್ಡಿಎಸ್ ಮೂವತ್ನಾಲ್ಕುರ ಅಡಿಯಲ್ಲಿ ನಿಮ್ಮ ಮಧ್ಯಂತರ ಹಣಕಾಸು ವರದಿಯು ಮಂದಗೊಳಿಸಿದ ಬ್ಯಾಲೆನ್ಸ್ ಶೀಟ್ ಮಂದಗೊಳಿಸಿದ ಆದಾಯ ಹೇಳಿಕೆ ನಗದು ಹರಿವಿನ ಹೇಳಿಕೆ ಮತ್ತು ಕಳೆದ ವಾರ್ಷಿಕ ವರದಿಯಿಂದ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ವಿವರಿಸುವ ಟಿಪ್ಪಣಿಗಳನ್ನು ಒಳಗೊಂಡಿರಬೇಕು ಹಿಂದಿನ ಮಧ್ಯಂತರ ಅವಧಿಯ ತುಲನಾತ್ಮಕ ಮಾಹಿತಿಯನ್ನು ಸಹ ನೀವು ಸೇರಿಸಬೇಕು ಮಧ್ಯಸ್ಥಗಾರರಿಗೆ ಕಾಲಾನಂತರದಲ್ಲಿ ಪ್ರವೃತ್ತಿಗಳು ಮತ್ತು ಬದಲಾವಣೆಗಳನ್ನು ನೋಡಲು ಅನುವು ಮಾಡಿಕೊಡುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ಇದು ಕೇವಲ ಸಂಖ್ಯೆಗಳನ್ನು ತೋರಿಸುವುದರ ಬಗ್ಗೆ ಅಲ್ಲ ನಾನು ಸಂದರ್ಭ ಮತ್ತು ವಿವರಣೆಗಳನ್ನು ಸಹ ಒದಗಿಸಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಸಂದರ್ಭವನ್ನು ಒದಗಿಸುವುದು ನಿಮ್ಮ ಹಣಕಾಸಿನ ಕಾರ್ಯಕ್ಷಮತೆಯಲ್ಲಿನ ಯಾವುದೇ ಏರಿಳಿತಗಳನ್ನು ಅರ್ಥಮಾಡಿಕೊಳ್ಳಲು ಮಧ್ಯಸ್ಥಗಾರರಿಗೆ ಸಹಾಯ ಮಾಡುತ್ತದೆ ಉದಾಹರಣೆಗೆ ರಜಾದಿನಗಳಲ್ಲಿ ನಿಮ್ಮ ಪುಸ್ತಕದಂಗಡಿಯ ಮಾರಾಟವು ಹೆಚ್ಚಾದರೆ ನಿಮ್ಮ ವರದಿಯಲ್ಲಿ ನೀವು ಅದನ್ನು ವಿವರಿಸಬೇಕು ಈ ಸಂದರ್ಭವು ಹಣಕಾಸಿನ ಡೇಟಾವನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ವ್ಯಾಪಾರದ ಆರೋಗ್ಯದ ಬಗ್ಗೆ ಹೆಚ್ಚು ಸಮಗ್ರ ಚಿತ್ರಣವನ್ನು ಒದಗಿಸುತ್ತದೆ ರವಿ ಮತ್ತೆ ಕೈ ಎತ್ತಿದ ಅವನ ಮುಖದಲ್ಲಿ ಕುತೂಹಲ ಎದ್ದು ಕಾಣುತ್ತಿತ್ತು ಲೆಕ್ಕಪತ್ರ ನೀತಿಗಳ ಬಗ್ಗೆ ಏನು ನಾನು ವಾರ್ಷಿಕ ವರದಿಗಳಿಗೆ ಮಾಡುವಂತೆಯೇ ಮಧ್ಯಂತರ ವರದಿಗಳಿಗೂ ಅನುಸರಿಸುವ ಅಗತ್ಯವಿದೆಯೇ ಉಪಾಧ್ಯಾಯರು ಯೋಚಿಸುತ್ತಾ ತಲೆಯಾಡಿಸಿದರು ಹೌದು ನೀವೂ ಮಾಡುತ್ತೀರಿ ಎನ್ ಎಸ್ ನಾಲ್ಕು ಅಡಿಯಲ್ಲಿ ನಿಮ್ಮ ವಾರ್ಷಿಕ ಹಣಕಾಸು ಹೇಳಿಕೆಗಳಲ್ಲಿ ನೀವು ಬಳಸುವ ನಿಮ್ಮ ಮಧ್ಯಂತರ ವರದಿಗಳಲ್ಲಿ ಅದೇ ಲೆಕ್ಕಪತ್ರ ನೀತಿಗಳನ್ನು ನೀವು ಅನ್ವಯಿಸಬೇಕು ಆದಾಗ್ಯೂ ಮಧ್ಯಂತರ ಅವಧಿಯಲ್ಲಿ ಲೆಕ್ಕಪತ್ರ ನೀತಿಗಳು ಅಥವಾ ಅಂದಾಜುಗಳಲ್ಲಿನ ಯಾವುದೇ ಗಮನಾರ್ಹ ಬದಲಾವಣೆಗಳ ಕುರಿತು ನೀವು ಹೆಚ್ಚಿನ ವಿವರಗಳನ್ನು ಒದಗಿಸಬೇಕಾಗಬಹುದು ಪಾರದರ್ಶಕತೆ ಮುಖ್ಯ ರವಿಗೆ ಜವಾಬ್ದಾರಿಯ ಪ್ರಜ್ಞೆ ಕಾಡಿತು ಆದ್ದರಿಂದ ಮಧ್ಯಂತರ ವರದಿಗಳು ನಿಖರವಾಗಿರಬೇಕು ಪಾರದರ್ಶಕವಾಗಿರಬೇಕು ಮತ್ತು ನನ್ನ ವಾರ್ಷಿಕ ವರದಿಗಳೊಂದಿಗೆ ಸ್ಥಿರವಾಗಿರಬೇಕು ನಿಖರವಾಗಿ ರವಿ ಶಿಕ್ಷಕರು ಹೆಮ್ಮೆಯಿಂದ ಹೇಳಿದರು ಎನ್ಎಸ್ ಮೂವತ್ತ್ನಾಲ್ಕೂರ ತತ್ವಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಮಧ್ಯಂತರ ಹಣಕಾಸು ವರದಿಗಳು ನಿಮ್ಮ ಪುಸ್ತಕದಂಗಡಿಯ ಕಾರ್ಯಕ್ಷಮತೆಯ ನಿಜವಾದ ಪ್ರತಿಬಿಂಬವನ್ನು ಒದಗಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ವಿಶ್ವಾಸಾರ್ಹ ಮಾಹಿತಿಯ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪಾಲುದಾರರಿಗೆ ಅನುವು ಮಾಡಿಕೊಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ಮಧ್ಯಂತರ ಹಣಕಾಸು ವರದಿಯ ಬಗ್ಗೆ ಜ್ಞಾನೋದಯವಾಯಿತು ಎಂದು ಭಾವಿಸಿ ತರಗತಿಯಿಂದ ಹೊರಬಂದ ವರ್ಷವಿಡೀ ತನ್ನ ಪುಸ್ತಕದಂಗಡಿಯ ಆರ್ಥಿಕ ಆರೋಗ್ಯವನ್ನು ತಿಳಿಸಲು ಈ ವರದಿಗಳು ಪ್ರಮುಖ ಸಾಧನಗಳಾಗಿವೆ ಎಂದು ಅವರು ಅರ್ಥಮಾಡಿಕೊಂಡರು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಮಧ್ಯಂತರ ವರದಿಗಳನ್ನು ಪರಿಣಾಮಕಾರಿಯಾಗಿ ತಯಾರಿಸಲು ಸಜ್ಜುಗೊಂಡಿದ್ದಾರೆ ಎಂದು ಭಾವಿಸಿದರು ಅವರು ತಮ್ಮ ಪುಸ್ತಕದಂಗಡಿಯ ಪ್ರಗತಿಯ ಬಗ್ಗೆ ಸಮಯೋಚಿತ ಮತ್ತು ಸಂಬಂಧಿತ ಮಾಹಿತಿಯನ್ನು ಮಧ್ಯಸ್ಥಗಾರರಿಗೆ ಒದಗಿಸಿದ್ದಾರೆ ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಮಳೆಗಾಲದ ಮಧ್ಯಾಹ್ನ ತರಗತಿಯ ಕಿಟಕಿಗಳ ವಿರುದ್ಧ ಮಳೆಹನಿಗಳ ಲಯಬದ್ಧ ಧ್ವನಿಯೊಂದಿಗೆ ರವಿಯು ತನ್ನ ನೆಚ್ಚಿನ ಶಿಕ್ಷಕರಿಂದ ಮತ್ತೊಂದು ಜ್ಞಾನೋದಯ ಪಾಠಕ್ಕಾಗಿ ಉತ್ಸುಕನಾಗಿ ಪರಿಚಿತ ಜಾಗಕ್ಕೆ ನಡೆದನು ಇಂದಿನ ವಿಷಯವು ಎಸ್ ಮೂವತ್ತಾರು ಆಗಿತ್ತು ಇದು ಸ್ವತ್ತುಗಳ ದುರ್ಬಲತೆಗೆ ಸಂಬಂಧಿಸಿದೆ ತನ್ನ ಗುರುಗಳು ಈ ಮಹತ್ವದ ಪರಿಕಲ್ಪನೆಯನ್ನು ಕಥೆಯ ಮೂಲಕ ಹೇಗೆ ವಿವರಿಸುತ್ತಾರೆ ಎಂದು ನೋಡಲು ರವಿ ಉತ್ಸುಕರಾಗಿದ್ದರು ಶಿಕ್ಷಕನು ತನ್ನ ಕುರ್ಚಿಯಲ್ಲಿ ನೆಲೆಸಿದಾಗ ಅವನು ತನ್ನ ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದನು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಆಸ್ತಿ ದುರ್ಬಲತೆಯ ಪರಿಕಲ್ಪನೆಗೆ ಧುಮುಕುತ್ತೇವೆ ಊಹಿಸೋಣ ರವಿ ನಿಮ್ಮ ಪುಸ್ತಕದಂಗಡಿ ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ ಮತ್ತು ನೀವು ಕಪಾಟುಗಳು ಕಂಪ್ಯೂಟರ್ಗಳು ಮತ್ತು ದಾಸ್ತಾನುಗಳಂತಹ ವಿವಿಧ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡಿದ್ದೀರಿ ಈ ಸನ್ನಿವೇಶವು ಎನ್ಎಸ್ ಮೂವತ್ತಾರು ಅನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಇದು ಹೇಗೆ ತೆರೆದುಕೊಳ್ಳುತ್ತದೆ ಎಂಬ ಕುತೂಹಲದಿಂದ ರವಿ ಒರಗಿದನು ಸ್ವತ್ತುಗಳ ದುರ್ಬಲತೆ ಎಂದರೆ ಏನು ಸರ್ ಶಿಕ್ಷಕನು ಪ್ರಾರಂಭಿಸಿದನು ಒಂದು ಆಸ್ತಿಯ ಒಯ್ಯುವ ಮೊತ್ತವು ಅದರ ಮರುಪಡೆಯಬಹುದಾದ ಮೊತ್ತವನ್ನು ಮೀರಿದಾಗ ಸ್ವತ್ತುಗಳ ದುರ್ಬಲತೆ ಸಂಭವಿಸುತ್ತದೆ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅದರ ಮೌಲ್ಯವನ್ನು ಸಮರ್ಥಿಸಲು ಅದು ಇನ್ನು ಮುಂದೆ ಸಾಕಷ್ಟು ಭವಿಷ್ಯದ ನಗದು ಹರಿವುಗಳನ್ನು ಉತ್ಪಾದಿಸಲು ಸಾಧ್ಯವಿಲ್ಲ ಸರಳವಾಗಿ ಹೇಳುವುದಾದರೆ ಒಂದು ಸ್ವತ್ತು ನಿರೀಕ್ಷಿತ ಆದಾಯವನ್ನು ತರದಿದ್ದರೆ ಅಥವಾ ಅದರ ಮೌಲ್ಯವು ಗಮನಾರ್ಹವಾಗಿ ಕಡಿಮೆಯಾದರೆ ಅದು ದುರ್ಬಲಗೊಳ್ಳಬಹುದು ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಹಾಗಾದರೆ ಹತ್ತಿರದಲ್ಲಿ ಹೊಸ ಪ್ರತಿಸ್ಪರ್ಧಿ ತೆರೆಯುವ ಕಾರಣದಿಂದ ನನ್ನ ಪುಸ್ತಕದಂಗಡಿಯ ಮಾರಾಟವು ಗಣನೀಯವಾಗಿ ಕುಸಿದರೆ ಅದು ನನ್ನ ಆಸ್ತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅದ್ಭುತ ಅವಲೋಕನ ಶಿಕ್ಷಕರು ದೃಢಪಡಿಸಿದರು ನಿಮ್ಮ ಪುಸ್ತಕದಂಗಡಿಯು ಮಾರಾಟದಲ್ಲಿ ಕುಸಿತವನ್ನು ಎದುರಿಸಿದರೆ ಮತ್ತು ಅದರ ಪರಿಣಾಮವಾಗಿ ನಿಮ್ಮ ದಾಸ್ತಾನು ಅಥವಾ ನಿಮ್ಮ ಕಪಾಟಿನ ಮೌಲ್ಯವನ್ನು ಇನ್ನೂ ಮುಂದೆ ಮರುಪಡೆಯಲಾಗುವುದಿಲ್ಲ ಎಂದು ನೀವು ಅರಿತುಕೊಂಡರೆ ಈ ಸ್ವತ್ತುಗಳು ದುರ್ಬಲವಾಗಿವೆ ಎಂದು ನೀವು ನಿರ್ಣಯಿಸಬೇಕಾಗುತ್ತದೆ ನೀವು ಅವರ ಸಾಗಿಸುವ ಮೊತ್ತವನ್ನು ಅವರ ಮರುಪಡೆಯಬಹುದಾದ ಮೊತ್ತಕ್ಕೆ ಹೋಲಿಸುತ್ತೀರಿ ರವಿ ಸ್ಪಷ್ಟನೆಗಾಗಿ ಕಾತರದಿಂದ ಕೈ ಎತ್ತಿದರು ಒಂದು ಸ್ವತ್ತಿನ ಮರುಪಡೆಯಬಹುದಾದ ಮೊತ್ತವನ್ನು ನಾನು ಹೇಗೆ ನಿರ್ಧರಿಸುವುದು ಶಿಕ್ಷಕರು ವಿವರಿಸಿದರು ಚೇತರಿಸಿಕೊಳ್ಳಬಹುದಾದ ಮೊತ್ತವು ಆಸ್ತಿಯ ನ್ಯಾಯುತ ಮೌಲ್ಯಕ್ಕಿಂತ ಹೆಚ್ಚಿನದು ಮಾರಾಟ ಮಾಡಲು ಕಡಿಮೆ ವೆಚ್ಚಗಳು ಮತ್ತು ಅದರ ಬಳಕೆಯ ಮೌಲ್ಯ ನ್ಯಾಯೋಚಿತ ಮೌಲ್ಯವು ನೀವು ಮಾರುಕಟ್ಟೆಯಲ್ಲಿ ಆಸ್ತಿಯನ್ನು ಮಾರಾಟ ಮಾಡಬಹುದಾದ ಬೆಲೆಯಾಗಿದೆ ಆದರೆ ಬಳಕೆಯಲ್ಲಿರುವ ಮೌಲ್ಯವು ಆಸ್ತಿಯಿಂದ ಪಡೆಯಬಹುದಾದ ಭವಿಷ್ಯದ ನಗದು ಹರಿವಿನ ಪ್ರಸ್ತುತ ಮೌಲ್ಯವನ್ನು ಸೂಚಿಸುತ್ತದೆ ನೀವು ಈ ಮೌಲ್ಯಮಾಪನವನ್ನು ನಿಯಮಿತವಾಗಿ ನಿರ್ವಹಿಸಬೇಕಾಗುತ್ತದೆ ವಿಶೇಷವಾಗಿ ಸ್ವತ್ತು ದುರ್ಬಲಗೊಳ್ಳಬಹುದು ಎಂಬ ಸೂಚನೆಗಳು ಇದ್ದಾಗ ರವಿ ಒಂದು ಕ್ಷಣ ಯೋಚಿಸಿದ ನನ್ನ ಸ್ವತ್ತುಗಳಲ್ಲಿ ಒಂದನ್ನು ದುರ್ಬಲಗೊಳಿಸಲಾಗಿದೆ ಎಂದು ನಾನು ಕಂಡುಕೊಂಡರೆ ಏನಾಗುತ್ತದೆ ಒಂದು ಸ್ವತ್ತು ನಿಜವಾಗಿಯೂ ದುರ್ಬಲವಾಗಿದೆ ಎಂದು ನೀವು ನಿರ್ಧರಿಸಿದರೆ ಶಿಕ್ಷಕರು ಮುಂದುವರಿಸಿದರು ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ದುರ್ಬಲತೆಯ ನಷ್ಟವನ್ನು ನೀವು ಗುರುತಿಸಬೇಕು ಈ ನಷ್ಟವನ್ನು ಸಾಗಿಸುವ ಮೊತ್ತ ಮತ್ತು ಮರುಪಡೆಯಬಹುದಾದ ಮೊತ್ತದ ನಡುವಿನ ವ್ಯತ್ಯಾಸವೆಂದು ಲೆಕ್ಕಹಾಕಲಾಗುತ್ತದೆ ಇದನ್ನು ಮಾಡುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಪುಸ್ತಕದಂಗಡಿಯ ಆರ್ಥಿಕ ಸ್ಥಿತಿಯ ನಿಜವಾದ ಮತ್ತು ನ್ಯಾಯೋಚಿತ ನೋಟವನ್ನು ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ರವಿ ಮತ್ತೆ ಕೈ ಎತ್ತಿದ ಅವನ ಮುಖದಲ್ಲಿ ಕುತೂಹಲ ಎದ್ದು ಕಾಣುತ್ತಿತ್ತು ರಿವರ್ಸಲ್ಸ್ ಬಗ್ಗೆ ಏನು ಭವಿಷ್ಯದಲ್ಲಿ ಆಸ್ತಿಯ ಮೌಲ್ಯವು ಹೆಚ್ಚಾದರೆ ನಾನು ದುರ್ಬಲತೆಯ ನಷ್ಟವನ್ನು ಮರುಪಡೆಯಬಹುದೇ ರವಿಯ ಪ್ರಶ್ನೆಗೆ ಗುರುಗಳು ಮುಗುಳ್ನಕ್ಕರು ಹೌದು ನಿಜವಾಗಿಯೂ ಎಂಡ್ ಎಸ್ ಮೂವತ್ತಾರು ದುರ್ಬಲತೆಯ ಕಾರಣಗಳು ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲದಿದ್ದರೆ ದುರ್ಬಲತೆಯ ನಷ್ಟಗಳನ್ನು ಹಿಮ್ಮೆಟ್ಟಿಸಲು ಅನುಮತಿಸುತ್ತದೆ ನಿಮ್ಮ ಪುಸ್ತಕದಂಗಡಿಯ ಮಾರಾಟವು ಸುಧಾರಿಸಿದರೆ ಮತ್ತು ಸ್ವತ್ತಿನ ಮರುಪಡೆಯಬಹುದಾದ ಮೊತ್ತವು ಹೆಚ್ಚಾದರೆ ದುರ್ಬಲತೆಯ ನಷ್ಟವನ್ನು ಗುರುತಿಸದಿದ್ದಲ್ಲಿ ನಿರ್ಧರಿಸಬಹುದಾದ ಸಾಗಿಸುವ ಮೊತ್ತವನ್ನು ಮೀರದ ಮಟ್ಟಿಗೆ ನೀವು ದುರ್ಬಲತೆಯ ನಷ್ಟವನ್ನು ಹಿಮ್ಮೆಟ್ಟಿಸಬಹುದು ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಖರವಾಗಿರುತ್ತವೆ ಮತ್ತು ನಿಮ್ಮ ಆಸ್ತಿಗಳ ನಿಜವಾದ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ರವಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದರು ಆದ್ದರಿಂದ ದುರ್ಬಲತೆಯನ್ನು ನಿರ್ಣಯಿಸುವುದು ನಡೆಯುತ್ತಿರುವ ಪ್ರಕ್ರಿಯೆಯಾಗಿದೆ ಮತ್ತು ನನ್ನ ಆಸ್ತಿಗಳ ಮೌಲ್ಯಗಳ ಬಗ್ಗೆ ನಾನು ಜಾಗರೂಕರಾಗಿರಬೇಕೆ ಖಂಡಿತವಾಗಿಯೂ ರವಿ ಶಿಕ್ಷಕರು ದೃಢಪಡಿಸಿದರು ನಿಯಮಿತ ಮೌಲ್ಯಮಾಪನಗಳು ನಿಮ್ಮ ವ್ಯವಹಾರದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಪುಸ್ತಕದಂಗಡಿಯ ಆರೋಗ್ಯದ ನಿಜವಾದ ಪ್ರಾತಿನಿಧ್ಯವನ್ನು ಒದಗಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಎಂಡಸ್ ಮೂವತ್ತಾರು ನಿಖರವಾಗಿ ಆಸ್ತಿ ಮೌಲ್ಯಗಳನ್ನು ವರದಿ ಮಾಡುವ ಮೂಲಕ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ನಿರ್ವಹಿಸಲು ವ್ಯವಹಾರಗಳನ್ನು ಪ್ರೋತ್ಸಾಹಿಸುತ್ತದೆ ತರಗತಿ ಮುಕ್ತಾಯವಾಗುತ್ತಿದ್ದಂತೆ ರವಿಗೆ ಸ್ವತ್ತುಗಳ ದುರ್ಬಲತೆಯ ಬಗ್ಗೆ ಜ್ಞಾನೋದಯವಾಯಿತು ಎಂದು ಭಾವಿಸಿ ತರಗತಿಯನ್ನು ತೊರೆದರು ಅವನ ಪುಸ್ತಕದಂಗಡಿಯ ಆರ್ಥಿಕ ಆರೋಗ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸಲು ದುರ್ಬಲತೆಗಾಗಿ ತನ್ನ ಆಸ್ತಿಗಳನ್ನು ನಿಯಮಿತವಾಗಿ ನಿರ್ಣಯಿಸುವುದು ನಿರ್ಣಾಯಕವಾಗಿದೆ ಎಂದು ಅವರು ಅರ್ಥಮಾಡಿಕೊಂಡರು ಈ ಹೊಸ ಜ್ಞಾನದಿಂದ ರವಿಯು ತನ್ನ ಸ್ವತ್ತುಗಳನ್ನು ಶ್ರದ್ಧೆಯಿಂದ ಮೇಲ್ವಿಚಾರಣೆ ಮಾಡಲು ಅಧಿಕಾರ ಹೊಂದಿದ್ದಾನೆ ಎಂದು ಭಾವಿಸಿದನು ದೀರ್ಘಾವಧಿಯಲ್ಲಿ ತನ್ನ ವ್ಯವಹಾರಕ್ಕೆ ಲಾಭದಾಯಕವಾದ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ಅವನು ಮಾಡಿದನೆಂದು ಖಚಿತಪಡಿಸಿಕೊಳ್ಳುತ್ತಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಗರಿಗರಿಯಾದ ಶರತ್ಕಾಲದ ಮಧ್ಯಾಹ್ನ ತರಗತಿಯ ಕಿಟಕಿಯ ಹೊರಗೆ ಎಲೆಗಳು ನಿಧಾನವಾಗಿ ಬೀಳುತ್ತಿದ್ದವು ಸಂಕೀರ್ಣ ಪರಿಕಲ್ಪನೆಗಳನ್ನು ಆಕರ್ಷಕವಾದ ಕಥೆಗಳಲ್ಲಿ ಹೆಣೆಯುವಲಿ ಪ್ರಸಿದ್ಧರಾದ ತನ್ನ ಹೆಸರಾಂತ ಶಿಕ್ಷಕರಿಂದ ಮತ್ತೊಂದು ಪಾಠಕ್ಕಾಗಿ ಉತ್ಸಾಹದಿಂದ ತುಂಬಿ ದರವಿ ಪ್ರವೇಶಿಸಿದನು ಇಂದಿನ ವಿಷಯವು ಎನ್ಎಸ್ ಮೂವತ್ತೇಳು ಆಗಿತ್ತು ಇದು ನಿಬಂಧನೆಗಳು ಅನಿಶ್ಚಿತ ಹೊಣೆಗಾರಿಕೆಗಳು ಮತ್ತು ಅನಿಶ್ಚಿತ ಸ್ವತ್ತುಗಳನ್ನು ಒಳಗೊಂಡಿದೆ ಈ ಪರಿಕಲ್ಪನೆಯನ್ನು ತನ್ನ ಶಿಕ್ಷಕರು ಹೇಗೆ ಜೀವಂತಗೊಳಿಸುತ್ತಾರೆ ಎಂಬುದನ್ನು ಕಂಡುಕೊಳ್ಳಲು ರವಿ ಉತ್ಸುಕರಾಗಿದ್ದರು ಶಿಕ್ಷಕರು ಒಳಗೆ ಹೋಗುತ್ತಿದ್ದಂತೆ ಅವರು ತಮ್ಮ ಸಹಿ ಬೆಚ್ಚಗಿನ ನಗುವಿನೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ನಿಬಂಧನೆಗಳು ಮತ್ತು ಆಕಸ್ಮಿಕಗಳ ಆಕರ್ಷಕ ಜಗತ್ತನ್ನು ಅನ್ವೇಷಿಸುತ್ತೇವೆ ಊಹಿಸಿಕೊಳ್ಳೋಣ ರವಿ ನಿಮ್ಮ ಪುಸ್ತಕದಂಗಡಿಯು ಇತ್ತೀಚೆಗೆ ಕೆಲವು ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸಿದೆ ಈ ಸನ್ನಿವೇಶವು ಎಸ್ ಮೂವತ್ತೇಳು ಅನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಸಂಪರ್ಕದ ಬಗ್ಗೆ ಕುತೂಹಲದಿಂದ ರವಿ ನೆಲೆಸಿದರು ನಿಬಂಧನೆಗಳು ಮತ್ತು ಅನಿಶ್ಚಯತೆಗಳ ಮೂಲಕ ನಿಮ್ಮ ಅರ್ಥವೇನು ಸರ್ ಶಿಕ್ಷಕನು ಪ್ರಾರಂಭಿಸಿದ ಹಣಕಾಸು ವರದಿಯಲ್ಲಿ ಒಂದು ನಿಬಂಧನೆಯು ನಿಮ್ಮ ಖಾತೆಗಳಲ್ಲಿ ಭವಿಷ್ಯದ ಹೊಣೆಗಾರಿಕೆ ಅಥವಾ ವೆಚ್ಚಕ್ಕಾಗಿ ನೀವು ಮೀಸಲಿಡುವ ಮೊತ್ತವಾಗಿದೆ ಅದು ಸಂಭವನೀಯ ಆದರೆ ಸಮಯ ಅಥವಾ ಮೊತ್ತದಲ್ಲಿ ಅನಿಶ್ಚಿತವಾಗಿದೆ ಉದಾಹರಣೆಗೆ ಪೂರೈಕೆದಾರರೊಂದಿಗಿನ ವಿವಾದದಿಂದಾಗಿ ನೀವು ಕೆಲವು ಕಾನೂನು ವೆಚ್ಚಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಹೇಳೋಣ ಪಾವತಿಯ ನಿಖರವಾದ ಮೊತ್ತ ಮತ್ತು ಸಮಯ ಇನ್ನೂ ತಿಳಿದಿಲ್ಲವಾದರೂ ಆ ವೆಚ್ಚಕ್ಕಾಗಿ ನೀವು ನಿಬಂಧನೆಯನ್ನು ಗುರುತಿಸುತ್ತೀರಿ ಅರ್ಥವಾಗಲು ಆರಂಭಿಸಿದ ರವಿ ತಲೆಯಾಡಿಸಿದ ಆದ್ದರಿಂದ ಒಂದು ನಿಬಂಧನೆಯು ಭವಿಷ್ಯದ ವೆಚ್ಚಗಳಿಗೆ ಸುರಕ್ಷತಾ ನಿವ್ವಳದಂತಿದೆಯೇ ನಿಖರವಾಗಿ ರವಿ ಶಿಕ್ಷಕರು ಖಚಿತಪಡಿಸಿದರು ನಿಬಂಧನೆಗಳನ್ನು ಗುರುತಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಪುಸ್ತಕದಂಗಡಿಯ ಆರ್ಥಿಕ ಸ್ಥಿತಿಯ ಹೆಚ್ಚು ನಿಖರವಾದ ಚಿತ್ರವನ್ನು ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಈ ಅಭ್ಯಾಸವು ನಿಜವಾದ ವೆಚ್ಚಗಳು ಉದ್ಭವಿಸುವವರೆಗೆ ಕಾಯದೆ ಸಂಭಾವ್ಯ ಹೊಣೆಗಾರಿಕೆಗಳಿಗೆ ತಯಾರಿ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ರವಿ ಮತ್ತೆ ಕೈ ಎತ್ತಿದನು ಕುತೂಹಲದಿಂದ ಅನಿಶ್ಚಿತ ಹೊಣೆಗಾರಿಕೆಗಳ ಬಗ್ಗೆ ಏನೋ ಅವರು ನಿಬಂಧನೆಗಳಿಂದ ಹೇಗೆ ಭಿನ್ನರಾಗಿದ್ದಾರೆ ರವಿಯ ಕುತೂಹಲಕ್ಕೆ ಮೆಚ್ಚಿದ ಟೀಚರ್ ಮುಗುಳ್ನಕ್ಕರು ಉತ್ತಮ ಪ್ರಶ್ನೆ ಅನಿಶ್ಚಿತ ಹೊಣೆಗಾರಿಕೆಯು ಭವಿಷ್ಯದ ಘಟನೆಯ ಫಲಿತಾಂಶದ ಆಧಾರದ ಮೇಲೆ ಉದ್ಭವಿಸಬಹುದಾದ ಸಂಭಾವ್ಯ ಬಾಧ್ಯತೆಯಾಗಿದೆ ಉದಾಹರಣೆಗೆ ನೀವು ಪ್ರಸ್ತುತ ಗ್ರಾಹಕರಿಂದ ಮೊಕದ್ದಮೆ ಹೂಡುತ್ತಿದ್ದರೆ ಆದರೆ ಇನ್ನೂ ಪ್ರಕರಣವನ್ನು ಇತ್ಯರ್ಥಗೊಳಿಸದಿದ್ದರೆ ಅಥವಾ ಫಲಿತಾಂಶವನ್ನು ನಿರ್ಧರಿಸದಿದ್ದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಈ ಅನಿಶ್ಚಿತ ಹೊಣೆಗಾರಿಕೆಯ ಅಸ್ತಿತ್ವವನ್ನು ನೀವು ಬಹಿರಂಗಪಡಿಸುತ್ತೀರಿ ಆದಾಗ್ಯೂ ನೀವು ಪಾವತಿಯನ್ನು ಮಾಡಬೇಕಾಗುವ ಸಾಧ್ಯತೆಯ ಹೊರತು ನೀವು ಅದನ್ನು ನಿಬಂಧನೆ ಎಂದು ಗುರುತಿಸುವುದಿಲ್ಲ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ಅನಿಶ್ಚಿತ ಹೊಣೆಗಾರಿಕೆಗಳನ್ನು ಹಣಕಾಸಿನ ಹೇಳಿಕೆಗಳಲ್ಲಿ ಗುರುತಿಸಲಾಗಿಲ್ಲ ಆದರೆ ಅವು ಮಹತ್ವದ್ದಾಗಿದ್ದರೆ ಬಹಿರಂಗಪಡಿಸಬೇಕೇ ನಿಖರವಾಗಿ ಶಿಕ್ಷಕರು ಉತ್ತರಿಸಿದರು ಈ ಬಹಿರಂಗಪಡಿಸುವಿಕೆಯು ನಿಮ್ಮ ಪುಸ್ತಕದಂಗಡಿಯ ಭವಿಷ್ಯದ ಆರ್ಥಿಕ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ಸಂಭಾವ್ಯ ಅಪಾಯಗಳ ಬಗ್ಗೆ ಮಧ್ಯಸ್ಥಗಾರರಿಗೆ ತಿಳಿದಿರುತ್ತದೆ ಎಂದು ಖಚಿತಪಡಿಸುತ್ತದೆ ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಪ್ರಮುಖವಾಗಿದೆ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಮತ್ತೊಮ್ಮೆ ಕೈ ಎತ್ತಿದನು ಅನಿಶ್ಚಿತ ಸ್ವತ್ತುಗಳ ಬಗ್ಗೆ ಏನು ಅವು ಅನಿಶ್ಚಿತ ಹೊಣೆಗಾರಿಕೆಗಳಿಗೆ ಹೋಲುತ್ತವೆ ಟೀಚರ್ ತಲೆಯಾಡಿಸಿದರು ಹೌದು ಅವು ಸಂಬಂಧಿತ ಪರಿಕಲ್ಪನೆಗಳು ಆದರೆ ಬದಲಿಗೆ ಸಂಭಾವ್ಯ ಪ್ರಯೋಜನಗಳನ್ನು ಪ್ರತಿಬಿಂಬಿಸುತ್ತವೆ ಅನಿಶ್ಚಿತ ಆಸ್ತಿಯು ಹಿಂದಿನ ಈವೆಂಟ್ನಿಂದ ಉಂಟಾಗುವ ಸಂಭವನೀಯ ಸ್ವತ್ತು ಮತ್ತು ಒಂದು ಅಥವಾ ಹೆಚ್ಚಿನ ಅನಿಶ್ಚಿತ ಭವಿಷ್ಯದ ಘಟನೆಗಳ ಸಂಭವದಿಂದ ಮಾತ್ರ ದೃಢೀಕರಿಸಲ್ಪಡುತ್ತದೆ ಉದಾಹರಣೆಗೆ ನೀವು ಮಾಜಿ ಉದ್ಯೋಗಿಯ ವಿರುದ್ಧ ಹಾನಿಗಾಗಿ ಕ್ಲೈಮ್ ಹೊಂದಿದ್ದರೆ ಮತ್ತು ನೀವು ಗೆಲ್ಲಲು ನಿರೀಕ್ಷಿಸಿದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನೀವು ಈ ಅನಿಶ್ಚಿತ ಆಸ್ತಿಯನ್ನು ಬಹಿರಂಗಪಡಿಸುತ್ತೀರಿ ಆದಾಗ್ಯೂ ಅನಿಶ್ಚಿತ ಹೊಣೆಗಾರಿಕೆಗಳಂತೆ ಅದು ವಾಸ್ತವಿಕವಾಗಿ ಖಚಿತವಾಗುವವರೆಗೆ ನೀವು ಅದನ್ನು ಗುರುತಿಸುವುದಿಲ್ಲ ರವಿ ಈ ಮಾಹಿತಿಯನ್ನು ಆಲೋಚಿಸಿದರು ಆದ್ದರಿಂದ ನಿಬಂಧನೆಗಳು ಅನಿಶ್ಚಿತ ಹೊಣೆಗಾರಿಕೆಗಳು ಮತ್ತು ಅನಿಶ್ಚಿತ ಸ್ವತ್ತುಗಳು ಹಣಕಾಸಿನ ವರದಿಯಲ್ಲಿ ಅನಿಶ್ಚಿತತೆಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತವೆಯೇ ನಿಖರವಾಗಿ ರವಿ ಶಿಕ್ಷಕರು ಉತ್ಸಾಹದಿಂದ ಹೇಳಿದರು ಎಸ್ ಮೂವತ್ತೇಳು ಅನ್ನು ಅನುಸರಿಸುವ ಮೂಲಕ ನೀವು ನಿಯಂತ್ರಕ ಅಗತ್ಯತೆಗಳನ್ನು ಮಾತ್ರ ಅನುಸರಿಸುವುದಿಲ್ಲ ಆದರೆ ಭವಿಷ್ಯದ ಸಂಭಾವ್ಯ ಹೊಣೆಗಾರಿಕೆಗಳು ಮತ್ತು ಸ್ವತ್ತುಗಳ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸುವ ಮೂಲಕ ನಿಮ್ಮ ಮಧ್ಯಸ್ಥಗಾರರಲ್ಲಿ ನಂಬಿಕೆಯನ್ನು ಬೆಳೆಸುತ್ತೀರಿ ಈ ಮಟ್ಟದ ಪಾರದರ್ಶಕತೆ ಎಲ್ಲರಿಗೂ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ನಿಬಂಧನೆಗಳು ಅನಿಶ್ಚಿತ ಹೊಣೆಗಾರಿಕೆಗಳು ಮತ್ತು ಅನಿಶ್ಚಿತ ಆಸ್ತಿಗಳ ಬಗ್ಗೆ ಜ್ಞಾನೋದಯವಾಯಿತು ಅವರು ತಮ್ಮ ಪುಸ್ತಕದಂಗಡಿಯ ಹಣಕಾಸು ನಿರ್ವಹಣೆಯಲ್ಲಿ ಅನಿಶ್ಚಿತತೆಗಳಿಗೆ ತಯಾರಿ ಮಾಡುವ ಪ್ರಾಮುಖ್ಯತೆಯನ್ನು ಅರ್ಥ ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ಈ ಪರಿಕಲ್ಪನೆಗಳನ್ನು ಪರಿಣಾಮಕಾರಿಯಾಗಿ ಅನ್ವಯಿಸಲು ಅಧಿಕಾರವನ್ನು ಹೊಂದಿದ್ದರು ಅವರು ತನಗೆ ಮತ್ತು ತನ್ನ ಪಾಲುದಾರರಿಗೆ ಸ್ಪಷ್ಟ ಮತ್ತು ಪಾರದರ್ಶಕ ಆರ್ಥಿಕ ಚಿತ್ರವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬಿಸಿಲಿನ ಮಧ್ಯಾಹ್ನದ ಸಮಯದಲ್ಲಿ ತರಗತಿಯ ಕಿಟಕಿಗಳ ಮೂಲಕ ಸೂರ್ಯನ ಬೆಳಕು ಹರಿಯುವುದರೊಂದಿಗೆ ರವಿಯು ಕುತೂಹಲದಿಂದ ಪ್ರವೇಶಿಸಿದನು ಸಂಕೀರ್ಣ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾದ ತನ್ನ ಪ್ರೀತಿಯ ಶಿಕ್ಷಕರಿಂದ ಮತ್ತೊಂದು ತೊಡಗಿಸಿಕೊಳ್ಳುವ ಪಾಠವನ್ನು ಎದುರು ನೋಡುತ್ತಿದ್ದನು ಇಂದು ವಿಷಯವು ಎನ್ಎಸ್ ಮೂವತ್ತೆಂಟು ಆಗಿತ್ತು ಇದು ಅಮೂರ್ತ ಸ್ವತ್ತುಗಳನ್ನು ಒಳಗೊಂಡಿದೆ ಈ ಸಂಕೀರ್ಣ ಪರಿಕಲ್ಪನೆಯನ್ನು ತನ್ನ ಶಿಕ್ಷಕರು ಹೇಗೆ ವಿವರಿಸುತ್ತಾರೆ ಎಂದು ನೋಡುವ ಕುತೂಹಲ ರವಿಗೆ ಇತ್ತು ಶಿಕ್ಷಕರು ಪ್ರವೇಶಿಸುತ್ತಿದ್ದಂತೆ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಉತ್ಸಾಹದಿಂದ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಅಮೂರ್ತ ಸ್ವತ್ತುಗಳ ಆಕರ್ಷಕ ಜಗತ್ತಿನಲ್ಲಿ ಪರಿಶೀಲಿಸುತ್ತೇವೆ ಓಹಿಸೋಣ ರವಿ ನಿಮ್ಮ ಪುಸ್ತಕದಂಗಡಿ ಕೇವಲ ಪುಸ್ತಕಗಳನ್ನು ಮಾರಾಟ ಮಾಡುವ ಸ್ಥಳವಲ್ಲ ಆದರೆ ಸೃಜನಶೀಲತೆ ಕಲ್ಪನೆಗಳು ಮತ್ತು ನಾವೀನ್ಯತೆಯ ಕೇಂದ್ರವಾಗಿದೆ ಈ ಸನ್ನಿವೇಶವು ಎನ್ಎಸ್ ಮೂವತ್ತೆಂಟು ಅನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ತನ್ನ ಸೀಟಿನಲ್ಲಿ ಕುಳಿತ ನಿಜವಾಗಿಯೂ ಅಮೂರ್ತ ಸ್ವತ್ತುಗಳು ಯಾವುವು ಸರ್ ಶಿಕ್ಷಕನು ಪ್ರಾರಂಭಿಸಿದನು ಮೂರ್ತ ಆಸ್ತಿಗಳು ಭೌತಿಕ ವಸ್ತುವನ್ನು ಹೊಂದಿರದ ಆದರೆ ನಿಮ್ಮ ವ್ಯವಹಾರಕ್ಕೆ ಮೌಲ್ಯವನ್ನು ಒದಗಿಸುವ ವಿತ್ತೀಯವಲ್ಲದ ಸ್ವತ್ತುಗಳಾಗಿವೆ ಅವರು ಟ್ರೇಡ್ಮಾರ್ಕ್ಗಳು ಪೇಟೆಂಟ್ಗಳು ಹಕ್ಕುಸ್ವಾಮ್ಯಗಳು ಮತ್ತು ಸದ್ಭಾವನೆಯಂತಹ ವಿಷಯಗಳನ್ನು ಒಳಗೊಂಡಿರಬಹುದು ಉದಾಹರಣೆಗೆ ಗ್ರಾಹಕರು ಇಷ್ಟಪಡುವ ಮತ್ತು ಗುರುತಿಸುವ ನಿಮ್ಮ ಪುಸ್ತಕದಂಗಡಿಗಾಗಿ ನೀವು ಅನನ್ಯ ಲೋಗೋವನ್ನು ರಚಿಸಿದ್ದೀರಿ ಎಂದು ಊಹಿಸಿ ಆ ಲೋಗೋ ಒಂದು ಅಮೂರ್ತ ಸ್ವತ್ತು ಏಕೆಂದರೆ ಅದು ಮೌಲ್ಯವನ್ನು ಹೊಂದಿದೆ ಅದನ್ನು ಮುಟ್ಟಲಾಗದಿದ್ದರೂ ಸಹ ರವಿ ತಲೆಯಾಡಿಸಿದ ಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಆದ್ದರಿಂದ ನನ್ನ ವ್ಯವಹಾರಕ್ಕೆ ಅಮೂರ್ತ ಸ್ವತ್ತುಗಳು ಮುಖ್ಯವಾಗಿವೆ ಅವುಗಳು ಭೌತಿಕ ವಸ್ತುಗಳಲ್ಲದಿದ್ದರೂ ಖಂಡಿತವಾಗಿಯೂ ಶಿಕ್ಷಕರು ದೃಢಪಡಿಸಿದರು ಅಮೂರ್ತ ಸ್ವತ್ತುಗಳು ನಿಮ್ಮ ಪುಸ್ತಕದಂಗಡಿಯ ಸ್ಪರ್ಧಾತ್ಮಕ ಪ್ರಯೋಜನಕ್ಕೆ ಗಣನೀಯವಾಗಿ ಕೊಡುಗೆ ನೀಡಬಹುದು ಉದಾಹರಣೆಗೆ ನೀವು ಜನಪ್ರಿಯ ಬ್ರ್ಯಾಂಡ್ ಹೆಸರನ್ನು ಹೊಂದಿದ್ದರೆ ಅಥವಾ ಯಶಸ್ವಿ ಮಾರ್ಕೆಟಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸಿದ್ದರೆ ಈ ಅಂಶಗಳು ಗ್ರಾಹಕರನ್ನು ಆಕರ್ಷಿಸಬಹುದು ಮತ್ತು ಆದಾಯವನ್ನು ಗಳಿಸಬಹುದು ಆದಾಗ್ಯೂ ಎಸ್ ಮೂವತ್ತೆಂಟು ಈ ಸ್ವತ್ತುಗಳನ್ನು ಹೇಗೆ ಗುರುತಿಸುವುದು ಅಳೆಯುವುದು ಮತ್ತು ಬಹಿರಂಗಪಡಿಸುವುದು ಎಂಬುದನ್ನು ವಿವರಿಸುತ್ತದೆ ಹೆಚ್ಚಿನ ವಿವರಗಳಿಗಾಗಿ ರವಿ ಕೈ ಎತ್ತಿದನು ನನ್ನ ಹಣಕಾಸಿನ ಹೇಳಿಕೆಗಳಲ್ಲಿ ಅಮೂರ್ತ ಆಸ್ತಿಯನ್ನು ನಾನು ಹೇಗೆ ಗುರುತಿಸುವುದು ಶಿಕ್ಷಕ ವಿವರಿಸಿದರು ಒಂದು ಅಮೂರ್ತ ಆಸ್ತಿಯನ್ನು ಗುರುತಿಸಲು ಅದು ಕೆಲವು ಮಾನದಂಡಗಳನ್ನು ಪೂರೈಸಬೇಕು ಮೊದಲನೆಯದಾಗಿ ಇದು ಗುರುತಿಸಬಹುದಾದಂತಿರಬೇಕು ಅಂದರೆ ಅದನ್ನು ನಿಮ್ಮ ವ್ಯಾಪಾರದಿಂದ ಬೇರ್ಪಡಿಸಬಹುದು ಅಥವಾ ಒಪ್ಪಂದದ ಹಕ್ಕುಗಳಿಂದ ಉದ್ಭವಿಸಬಹುದು ಎರಡನೆಯದಾಗಿ ಅದನ್ನು ನಿಮ್ಮ ಪುಸ್ತಕದಂಗಡಿಯಿಂದ ನಿಯಂತ್ರಿಸಬೇಕು ಮತ್ತು ಮೂರನೆಯದಾಗಿ ಇದು ಭವಿಷ್ಯದ ಆರ್ಥಿಕ ಪ್ರಯೋಜನಗಳನ್ನು ಒದಗಿಸಬೇಕು ನಿಮ್ಮ ದಾಸ್ತಾನುಗಳನ್ನು ನಿರ್ವಹಿಸಲು ನೀವು ಹೊಸ ಸಾಫ್ಟ್ವೇರ್ ಅಪ್ಲಿಕೇಶನ್ ಅನ್ನು ರಚಿಸಿದರೆ ಉದಾಹರಣೆಗೆ ಮತ್ತು ಅದು ಈ ಮಾನದಂಡಗಳನ್ನು ಪೂರೈಸಿದರೆ ನೀವು ಅದನ್ನು ಅಮೂರ್ತ ಸ್ವತ್ತು ಎಂದು ಗುರುತಿಸಬಹುದು ರವಿ ಒಂದು ಕ್ಷಣ ಯೋಚಿಸಿದ ಅಮೂರ್ತ ಆಸ್ತಿಗಳ ಮೌಲ್ಯವನ್ನು ಅಳೆಯುವ ಬಗ್ಗೆ ಏನು ಅವರ ಮೌಲ್ಯವನ್ನು ನಾನು ಹೇಗೆ ನಿರ್ಧರಿಸುವುದು ಶಿಕ್ಷಕ ಪ್ರತಿಕ್ರಿಯಿಸಿದರು ಅಮೂರ್ತ ಆಸ್ತಿಗಳನ್ನು ಎರಡು ರೀತಿಯಲ್ಲಿ ಅಳೆಯಬಹುದು ವೆಚ್ಚ ಮಾದರಿ ಮತ್ತು ಮರುಮೌಲ್ಯಮಾಪನ ಮಾದರಿ ವೆಚ್ಚದ ಮಾದರಿಯ ಅಡಿಯಲ್ಲಿ ನೀವು ಆಸ್ತಿಯನ್ನು ಅದರ ವೆಚ್ಚದಲ್ಲಿ ಯಾವುದೇ ಸಂಚಿತ ಭೋಗ್ಯ ಮತ್ತು ದುರ್ಬಲತೆಯ ನಷ್ಟವನ್ನು ಕಡಿಮೆ ಗುರುತಿಸುತ್ತೀರಿ ಉದಾಹರಣೆಗೆ ನೀವು ಹೊಸ ಬ್ರ್ಯಾಂಡಿಂಗ್ ತಂತ್ರವನ್ನು ಅಭಿವೃದ್ಧಿಪಡಿಸಲು ಹಣವನ್ನು ಖರ್ಚು ಮಾಡಿದರೆ ಆ ವೆಚ್ಚವು ಅಮೂರ್ತ ಆಸ್ತಿಯನ್ನು ಮೌಲ್ಯಮಾಪನ ಮಾಡಲು ಆಧಾರವಾಗುತ್ತದೆ ಮರುಮೌಲ್ಯಮಾಪನ ಮಾದರಿಯ ಅಡಿಯಲ್ಲಿ ಆ ಸ್ವತ್ತಿಗೆ ಸಕ್ರಿಯ ಮಾರುಕಟ್ಟೆ ಅಸ್ತಿತ್ವದಲ್ಲಿದ್ದರೆ ನೀವು ಅದರ ನ್ಯಾಯುತ ಮೌಲ್ಯದಲ್ಲಿ ಆಸ್ತಿಯನ್ನು ಅಳೆಯಬಹುದು ಆದರೆ ಇದು ಅಮೂರ್ತ ಸ್ವತ್ತುಗಳಿಗೆ ಕಡಿಮೆ ಸಾಮಾನ್ಯವಾಗಿದೆ ರವಿ ಮತ್ತೆ ಕೈ ಎತ್ತಿದನು ಅವನ ಕಣ್ಣುಗಳಲ್ಲಿ ಕುತೂಹಲ ಹೊಳೆಯಿತು ಭೋಗ್ಯದ ಬಗ್ಗೆ ಏನು ಅಮೂರ್ತ ಸ್ವತ್ತುಗಳು ಮೂರ್ತ ಸ್ವತ್ತುಗಳಂತೆ ಭೋಗ್ಯಗೊಳ್ಳುತ್ತವೆ ಟೀಚರ್ ತಲೆಯಾಡಿಸಿದರು ಹೌದು ಅವರೂ ಮಾಡುತ್ತಾರೆ ಸಾಫ್ಟ್ವೇರ್ನಂತಹ ಸೀಮಿತ ಉಪಯುಕ್ತ ಜೀವನವನ್ನು ಹೊಂದಿರುವ ಅಮೂರ್ತ ಸ್ವತ್ತುಗಳು ಅವುಗಳ ನಿರೀಕ್ಷಿತ ಉಪಯುಕ್ತ ಜೀವನದ ಮೇಲೆ ಭೋಗ್ಯಗೊಳ್ಳುತ್ತವೆ ಈ ಪ್ರಕ್ರಿಯೆಯು ಆರ್ಥಿಕ ಪ್ರಯೋಜನಗಳನ್ನು ಉತ್ಪಾದಿಸುವ ನಿರೀಕ್ಷೆಯ ಅವಧಿಯಲ್ಲಿ ಆಸ್ತಿಯ ವೆಚ್ಚವನ್ನು ಹರಡುತ್ತದೆ ಮತ್ತೊಂದೆಡೆ ಸದ್ಭಾವನೆಯಂತಹ ಅನಿರ್ದಿಷ್ಟ ಉಪಯುಕ್ತ ಜೀವನವನ್ನು ಹೊಂದಿರುವ ಅಮೂರ್ತ ಸ್ವತ್ತುಗಳನ್ನು ಭೋಗ್ಯಗೊಳಿಸಲಾಗುವುದಿಲ್ಲ ಆದರೆ ವಾರ್ಷಿಕವಾಗಿ ದುರ್ಬಲತೆಗಾಗಿ ಪರೀಕ್ಷಿಸಲಾಗುತ್ತದೆ ರವಿ ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದರು ಆದ್ದರಿಂದ ಅಮೂರ್ತ ಸ್ವತ್ತುಗಳನ್ನು ನಿರ್ವಹಿಸುವುದು ಭೌತಿಕ ಸ್ವತ್ತುಗಳನ್ನು ನಿರ್ವಹಿಸುವಷ್ಟೇ ಮುಖ್ಯವಾಗಿದೆ ಮತ್ತು ನಾನು ಅವುಗಳ ಮೌಲ್ಯ ಮತ್ತು ಭೋಗ್ಯವನ್ನು ಟ್ರ್ಯಾಕ್ ಮಾಡಬೇಕೆ ನಿಖರವಾಗಿ ರವಿ ಶಿಕ್ಷಕ ಉತ್ತರಿಸಿದ ನಿಮ್ಮ ಅಮೂರ್ತ ಸ್ವತ್ತುಗಳನ್ನು ಗುರುತಿಸುವ ಮತ್ತು ಸರಿಯಾಗಿ ನಿರ್ವಹಿಸುವ ಮೂಲಕ ನೀವು ಎನ್ಎಸ್ ಮೂವತ್ತೆಂಟು ಅನ್ನು ಅನುಸರಿಸುವುದು ಮಾತ್ರವಲ್ಲದೆ ನಿಮ್ಮ ಪುಸ್ತಕದಂಗಡಿಯ ಹಣಕಾಸು ಹೇಳಿಕೆಗಳು ಅದರ ನಿಜವಾದ ಮೌಲ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ಖಚಿತಪಡಿಸಿಕೊಳ್ಳಿ ಈ ಪಾರದರ್ಶಕತೆಯು ಹೂಡಿಕೆದಾರರು ಮತ್ತು ಮಧ್ಯಸ್ಥಗಾರರಿಗೆ ಅದರ ಸ್ಪಷ್ಟವಾದ ಆಸ್ತಿಗಳನ್ನು ಮೀರಿ ನಿಮ್ಮ ವ್ಯಾಪಾರದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ಅಮೂರ್ತ ಸ್ವತ್ತುಗಳ ಬಗ್ಗೆ ಜ್ಞಾನೋದಯವಾಯಿತು ಅವರು ತಮ್ಮ ಪುಸ್ತಕದ ಅಂಗಡಿಗೆ ಮೌಲ್ಯವನ್ನು ಸೇರಿಸುವಲ್ಲಿ ಅವುಗಳ ಮಹತ್ವವನ್ನು ಅರ್ಥ ಮಾಡಿಕೊಂಡರು ಮತ್ತು ಅವುಗಳನ್ನು ನಿಖರವಾಗಿ ಗುರುತಿಸುವ ಅಳೆಯುವ ಮತ್ತು ಬಹಿರಂಗಪಡಿಸುವ ಪ್ರಾಮುಖ್ಯತೆಯನ್ನು ಅವರು ಅರ್ಥ ಈ ಹೊಸ ಜ್ಞಾನದೊಂದಿಗೆ ತನ್ನ ಪುಸ್ತಕದ ಅಂಗಡಿಯು ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಹೊಂದುವುದನ್ನು ಖಾತ್ರಿಪಡಿಸುವ ಮೂಲಕ ಅಮೂರ್ತ ಸ್ವತ್ತುಗಳನ್ನು ಪರಿಣಾಮಕಾರಿಯಾಗಿ ಹತೋಟಿಗೆ ತರುವ ಅಧಿಕಾರವನ್ನು ರವಿ ಭಾವಿಸಿದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ತಂಗಾಳಿಯುಳ್ಳ ಮಧ್ಯಾಹ್ನ ಸೂರ್ಯನು ತರಗತಿಯ ಕಿಟಕಿಗಳ ಮೂಲಕ ತಮಾಷೆಯ ನೆರಳುಗಳನ್ನು ಬೀರುತ್ತಿದ್ದಂತೆ ರವಿಯು ನಿರೀಕ್ಷೆಯ ಭಾವದಿಂದ ಪ್ರವೇಶಿಸಿದನು ಅವರ ಶಿಕ್ಷಕರು ಸಂಕೀರ್ಣ ಪರಿಕಲ್ಪನೆಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸುವ ವಿಧಾನವನ್ನು ಅವರು ಇಷ್ಟಪಟ್ಟರು ಇಂದಿನ ಪಾಠವು ಎನ್ಎಸ್ ನಲವತ್ತು ಮೇಲೆ ಕೇಂದ್ರೀಕೃತವಾಗಿದೆ ಇದು ಹೂಡಿಕೆ ಆಸ್ತಿಯೊಂದಿಗೆ ವ್ಯವಹರಿಸುತ್ತದೆ ಈ ವಿಷಯವನ್ನು ತನ್ನ ಗುರುಗಳು ಹೇಗೆ ಬೆಳಗಿಸುತ್ತಾರೆಂದು ನೋಡಲು ರವಿ ಉತ್ಸುಕನಾಗಿದ್ದನು ತರಗತಿಯ ಮುಂಭಾಗದಲ್ಲಿ ಶಿಕ್ಷಕರು ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುತ್ತಿದ್ದಂತೆ ಅವರು ತಮ್ಮ ವಿಶಿಷ್ಟ ನಗುವಿನೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಹೂಡಿಕೆ ಗುಣಲಕ್ಷಣಗಳ ಜಿಜ್ಞಾಸೆ ಜಗತ್ತನ್ನು ಅನ್ವೇಷಿಸುತ್ತೇವೆ ಊಹಿಸೋಣ ರವಿ ನಿಮ್ಮ ವ್ಯಾಪಾರದ ಬಂಡವಾಳವನ್ನು ಹೆಚ್ಚಿಸಲು ನಿಮ್ಮ ಪುಸ್ತಕದ ಅಂಗಡಿಗೆ ಕೆಲವು ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ನೀವು ನಿರ್ಧರಿಸಿದ್ದೀರಿ ಈ ಸನ್ನಿವೇಶವು ನಲವತ್ತು ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಒಳನುಗ್ಗಿದನು ಕುತೂಹಲದಿಂದ ಹೂಡಿಕೆ ಆಸ್ತಿ ಎಂದರೇನು ಸರ್ ಶಿಕ್ಷಕರು ಪ್ರಾರಂಭಿಸಿದರು ಹೂಡಿಕೆ ಆಸ್ತಿಯನ್ನು ಸರಕು ಅಥವಾ ಸೇವೆಗಳ ಉತ್ಪಾದನೆ ಅಥವಾ ಪೂರೈಕೆಯಲ್ಲಿ ಅಥವಾ ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಬಳಸುವುದಕ್ಕಿಂತ ಹೆಚ್ಚಾಗಿ ಬಾಡಿಗೆಗಳನ್ನು ಗಳಿಸಲು ಅಥವಾ ಬಂಡವಾಳದ ಮೆಚ್ಚುಗೆಗಾಗಿ ಅಥವಾ ಎರಡಕ್ಕೂ ಹೊಂದಿರುವ ಆಸ್ತಿ ಎಂದು ವ್ಯಾಖ್ಯಾನಿಸಲಾಗಿದೆ ಸರಳವಾಗಿ ಹೇಳುವುದಾದರೆ ನೀವು ಬಾಡಿಗೆಗೆ ಕಟ್ಟಡವನ್ನು ಖರೀದಿಸಿದರೆ ಅಥವಾ ಕಾಲಾನಂತರದಲ್ಲಿ ಮೌಲ್ಯವನ್ನು ಹೆಚ್ಚಿಸಲು ಹಿಡಿದಿಟ್ಟುಕೊಂಡರೆ ಆ ಆಸ್ತಿಯನ್ನು ಹೂಡಿಕೆ ಆಸ್ತಿ ಎಂದು ಪರಿಗಣಿಸಲಾಗುತ್ತದೆ ರವಿಯ ಕಣ್ಣುಗಳು ತಿಳುವಳಿಕೆಯಿಂದ ಬೆಳಗಿದವು ಆದ್ದರಿಂದ ನಾನು ಒಂದು ಜಾಗವನ್ನು ಖರೀದಿಸಿ ಅದನ್ನು ಮತ್ತೊಂದು ಪುಸ್ತಕದಂಗಡಿಗೆ ಬಾಡಿಗೆಗೆ ನೀಡಿದರೆ ಅದು ಹೂಡಿಕೆ ಆಸ್ತಿ ಎಂದು ಪರಿಗಣಿಸುತ್ತದೆಯೇ ನಿಖರವಾಗಿ ರವಿ ಶಿಕ್ಷಕರು ಖಚಿತಪಡಿಸಿದರು ಹೂಡಿಕೆಯ ಗುಣಲಕ್ಷಣಗಳು ಭೂಮಿ ಅಥವಾ ಕಟ್ಟಡಗಳನ್ನು ಒಳಗೊಂಡಿರಬಹುದು ಮತ್ತು ಅವುಗಳು ಸಾಮಾನ್ಯವಾಗಿ ನಿಮ್ಮ ವ್ಯಾಪಾರ ಕಾರ್ಯಾಚರಣೆಗಳಲ್ಲಿ ನೇರವಾಗಿ ಬಳಸಲಾಗುವ ಗುಣಲಕ್ಷಣಗಳಿಂದ ಪ್ರತ್ಯೇಕಿಸಲ್ಪಡುತ್ತವೆ ಉದಾಹರಣೆಗೆ ನಿಮ್ಮ ಪುಸ್ತಕದಂಗಡಿಯನ್ನು ನೀವು ನಿರ್ವಹಿಸುವ ಸ್ಥಳವು ಹೂಡಿಕೆಯ ಆಸ್ತಿಯಲ್ಲ ಏಕೆಂದರೆ ಅದನ್ನು ನಿಮ್ಮ ವ್ಯಾಪಾರ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ ರವಿ ಕೈ ಎತ್ತಿ ಕುತೂಹಲ ಕೆರಳಿಸಿತು ನನ್ನ ಹಣಕಾಸು ಹೇಳಿಕೆಗಳಲ್ಲಿ ಹೂಡಿಕೆ ಗುಣಲಕ್ಷಣಗಳನ್ನು ನಾನು ಹೇಗೆ ಲೆಕ್ಕಹಾಕುತ್ತೇನೆ ಶಿಕ್ಷಕರು ಉತ್ತರಿಸಿದರು ಇನ್ಟಿಎಸ್ ನಲವತ್ತೂರ ಅಡಿಯಲ್ಲಿ ಹೂಡಿಕೆಯ ಗುಣಲಕ್ಷಣಗಳನ್ನು ಲೆಕ್ಕ ಹಾಕಲು ನೀವು ಎರಡು ಮಾದರಿಗಳ ನಡುವೆ ಆಯ್ಕೆ ಮಾಡಬಹುದು ವೆಚ್ಚದ ಮಾದರಿ ಮತ್ತು ನ್ಯಾಯೋಚಿತ ಮೌಲ್ಯದ ಮಾದರಿ ನೀವು ವೆಚ್ಚದ ಮಾದರಿಯನ್ನು ಅಳವಡಿಸಿಕೊಂಡರೆ ನೀವು ವೆಚ್ಚದಲ್ಲಿ ಹೂಡಿಕೆ ಆಸ್ತಿಯನ್ನು ಅಳೆಯುತ್ತೀರಿ ಕಡಿಮೆ ಸಂಗ್ರಹವಾದ ಸವಕಳಿ ಮತ್ತು ಯಾವುದೇ ದುರ್ಬಲತೆಯ ನಷ್ಟಗಳು ವ್ಯತಿರಿಕ್ತವಾಗಿ ನೀವು ನ್ಯಾಯೋಚಿತ ಮೌಲ್ಯದ ಮಾದರಿಯನ್ನು ಆರಿಸಿಕೊಂಡರೆ ಲಾಭ ಅಥವಾ ನಷ್ಟದಲ್ಲಿ ಗುರುತಿಸಲಾದ ಬದಲಾವಣೆಗಳೊಂದಿಗೆ ಹೂಡಿಕೆ ಆಸ್ತಿಯನ್ನು ಅದರ ನ್ಯಾಯುತ ಮೌಲ್ಯದಲ್ಲಿ ನೀವು ಅಳೆಯುತ್ತೀರಿ ರವಿ ಒಂದು ಕ್ಷಣ ಯೋಚಿಸಿದ ನ್ಯಾಯೋಚಿತ ಮೌಲ್ಯದ ಮಾದರಿಯನ್ನು ಬಳಸುವ ಪ್ರಯೋಜನಗಳೇನು ಶಿಕ್ಷಕ ವಿವರಿಸಿದರು ನ್ಯಾಯಯುತ ಮೌಲ್ಯದ ಮಾದರಿಯು ಆಸ್ತಿಯ ಮೌಲ್ಯದ ಹೆಚ್ಚು ಪ್ರಸ್ತುತ ನೋಟವನ್ನು ಒದಗಿಸುತ್ತದೆ ಇದು ಮಾರುಕಟ್ಟೆ ಪರಿಸ್ಥಿತಿಗಳನ್ನು ಪ್ರತಿಬಿಂಬಿಸುತ್ತದೆ ಆಸ್ತಿ ಮೌಲ್ಯಗಳು ವೇಗವಾಗಿ ಬದಲಾಗುತ್ತಿದ್ದರೆ ಈ ವಿಧಾನವು ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಆದಾಗ್ಯೂ ಇದಕ್ಕೆ ನಿಯಮಿತ ಮರುಮೌಲ್ಯಮಾಪನಗಳು ಮತ್ತು ವಿಶ್ವಾಸಾರ್ಹ ಮಾಪನ ಪ್ರಕ್ರಿಯೆಯ ಅಗತ್ಯವಿರುತ್ತದೆ ಮತ್ತೊಂದೆಡೆ ವೆಚ್ಚದ ಮಾದರಿಯು ಸರಳವಾಗಿದೆ ಮತ್ತು ಕಡಿಮೆ ಆಗಾಗ್ಗೆ ಮೌಲ್ಯಮಾಪನಗಳ ಅಗತ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕಾತರದಿಂದ ರವಿ ಮತ್ತೆ ಕೈ ಎತ್ತಿದನು ಹೂಡಿಕೆ ಗುಣಲಕ್ಷಣಗಳ ಬಗ್ಗೆ ನಾನು ಯಾವುದೇ ನಿರ್ದಿಷ್ಟ ಬಹಿರಂಗಪಡಿಸುವಿಕೆಗಳನ್ನು ಮಾಡಬೇಕಾಗಿದೆ ಅದ್ಭುತ ಪ್ರಶ್ನೆ ಶಿಕ್ಷಕ ಹೇಳಿದರು ಹೌದು ಎಂಡ್ ಅಸ್ ನಲವತ್ತು ನಿರ್ದಿಷ್ಟ ಬಹಿರಂಗಪಡಿಸುವಿಕೆಯ ಅಗತ್ಯವಿದೆ ನೀವು ಬಳಸಿದ ಮಾಪನದ ಆಧಾರ ನೀವು ವೆಚ್ಚದ ಮಾದರಿಯನ್ನು ಬಳಸುತ್ತಿದ್ದರೆ ಹೂಡಿಕೆ ಗುಣಲಕ್ಷಣಗಳ ನ್ಯಾಯಯುತ ಮೌಲ್ಯ ಮತ್ತು ಆಸ್ತಿಯ ಮೇಲಿನ ಯಾವುದೇ ನಿರ್ಬಂಧಗಳ ಬಗ್ಗೆ ವಿವರಗಳನ್ನು ಬಹಿರಂಗಪಡಿಸಬೇಕು ಹೆಚ್ಚುವರಿಯಾಗಿ ನೀವು ಆಸ್ತಿಗೆ ಸಂಬಂಧಿಸಿದ ಯಾವುದೇ ಬಾಡಿಗೆ ಆದಾಯ ಅಥವಾ ನಿರ್ವಹಣಾ ವೆಚ್ಚಗಳನ್ನು ಹೊಂದಿದ್ದರೆ ಅವುಗಳನ್ನು ಸಹ ಬಹಿರಂಗಪಡಿಸಬೇಕು ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ಪಾರದರ್ಶಕತೆ ಮತ್ತು ಅನುಸರಣೆಗಾಗಿ ಈ ಎಲ್ಲಾ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವೇ ಖಂಡಿತವಾಗಿಯೂ ರವಿ ಶಿಕ್ಷಕರು ದೃಢಪಡಿಸಿದರು ಹೂಡಿಕೆಯ ಗುಣಲಕ್ಷಣಗಳಿಗೆ ಸರಿಯಾಗಿ ಲೆಕ್ಕ ಹಾಕುವುದು ಎನ್ಎಸ್ ನಲವತ್ತೂರ ಅನುಸರಣೆಯನ್ನು ಖಾತ್ರಿಪಡಿಸುವುದು ಮಾತ್ರವಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ನಿಮ್ಮ ಹೂಡಿಕೆಗಳಿಂದ ಸಂಭವನೀಯ ಆದಾಯದ ಬಗ್ಗೆ ಪಾಲುದಾರರಿಗೆ ಮೌಲ್ಯಯುತ ಮಾಹಿತಿಯನ್ನು ಒದಗಿಸುತ್ತದೆ ತರಗತಿ ಮುಕ್ತಾಯವಾಗುತ್ತಿದ್ದಂತೆ ಹೂಡಿಕೆಯ ಗುಣಲಕ್ಷಣಗಳು ನೀಡಬಹುದಾದ ಸಾಧ್ಯತೆಗಳ ಬಗ್ಗೆ ರವಿ ಉತ್ಸಾಹದ ಭಾವನೆಯನ್ನು ಅನುಭವಿಸಿದರು ಕಾರ್ಯಾಚರಣೆಯ ಮತ್ತು ಹೂಡಿಕೆಯ ಗುಣಲಕ್ಷಣಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಪ್ರಾಮುಖ್ಯತೆಯನ್ನು ಅವರು ಅರ್ಥ ಜೊತೆಗೆ ಲೆಕ್ಕಪತ್ರ ವಿಧಾನಗಳು ಮತ್ತು ಬಹಿರಂಗಪಡಿಸುವಿಕೆಗಳನ್ನು ಒಳಗೊಂಡಿತ್ತು ಈ ಹೊಸ ಜ್ಞಾನದೊಂದಿಗೆ ಲೆಕ್ಕಪತ್ರ ಮಾನದಂಡಗಳ ಅನುಸರಣೆಯನ್ನು ಖಾತ್ರಿಪಡಿಸಿಕೊಳ್ಳುವಾಗ ತನ್ನ ಪುಸ್ತಕದಂಗಡಿಯ ಆರ್ಥಿಕ ಭವಿಷ್ಯವನ್ನು ಹೆಚ್ಚಿಸುವ ಹೂಡಿಕೆಯ ಅವಕಾಶಗಳನ್ನು ಅನ್ವೇಷಿಸಲು ರವಿಗೆ ಅಧಿಕಾರ ಸಿಕ್ಕಿತು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಶಾಂತವಾದ ಮಧ್ಯಾಹ್ನ ಹೊರಗೆ ಎಲೆಗಳ ಜುಮ್ಮೆನ್ನಿಸುವ ಸದ್ದಿನೊಂದಿಗೆ ರವಿ ತರಗತಿಯನ್ನು ಪ್ರವೇಶಿಸಿದನು ಇಂದು ತನ್ನ ಶಿಕ್ಷಕನು ಯಾವ ಆಕರ್ಷಕ ಕಥೆಯನ್ನು ಸಿದ್ಧಪಡಿಸಿದ್ದಾನೆಂದು ತಿಳಿದುಕೊಳ್ಳಲು ಉತ್ಸುಕನಾಗಿದ್ದನು ಸಂಕೀರ್ಣ ವಿಷಯಗಳನ್ನು ತೊಡಗಿಸಿಕೊಳ್ಳುವ ನಿರೂಪಣೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾಗಿದ್ದಾರೆ ಶಿಕ್ಷಕರು ಕೃಷಿಯೊಂದಿಗೆ ವ್ಯವಹರಿಸುವ ಎಸ್ ನಲವತ್ತೊಂದು ಅನ್ನು ಅನ್ವೇಷಿಸಲು ಹೊರಟಿದ್ದರು ಇದು ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನೋಡಲು ರವಿ ಕಷ್ಟಪಟ್ಟು ಕಾಯುತ್ತಿದ್ದರು ಶಿಕ್ಷಕರು ಒಳಗೆ ಹೋಗುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ತಮ್ಮ ಹಸ್ತಾಕ್ಷರದೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಕೃಷಿಯ ಆಕರ್ಷಕ ಜಗತ್ತನ್ನು ಅನ್ವೇಷಿಸಲಿದ್ದೇವೆ ಮತ್ತು ಅದನ್ನು ಹಣಕಾಸಿನ ಹೇಳಿಕೆಗಳಲ್ಲಿ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಊಹಿಸಿ ರವಿ ನೀವು ವಿವಿಧ ಬೆಳೆಗಳನ್ನು ಬೆಳೆಯುವ ಕುಟುಂಬ ಫಾರ್ಮ್ ಅನ್ನು ನಿರ್ವಹಿಸುತ್ತಿದ್ದೀರಿ ಈ ಸನ್ನಿವೇಶವು ಎನ್ಎಸ್ ನಲವತ್ತೊಂದು ಅನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿಯು ತನ್ನ ಆಸನದಲ್ಲಿ ನೆಲೆಸಿದನು ಆಲೋಚನೆಯಿಂದ ಕುತೂಹಲಗೊಂಡನು ನನ್ನ ಜಮೀನಿಗೆ ಎನ್ಎಸ್ ನಲವತ್ತೊಂದು ಎಂದರೆ ಏನು ಸರ್ ಶಿಕ್ಷಕರು ಪ್ರಾರಂಭಿಸಿದರು ಎನ್ಎಸ್ ನಲವತ್ತೊಂದು ಕೃಷಿ ಚಟುವಟಿಕೆಯ ಲೆಕ್ಕಪತ್ರ ಚಿಕಿತ್ಸೆಯ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ ಕೃಷಿ ಚಟುವಟಿಕೆಯು ಜೈವಿಕ ಆಸ್ತಿಗಳ ನಿರ್ವಹಣೆಯನ್ನು ಒಳಗೊಂಡಿರುತ್ತದೆ ಇದರಲ್ಲಿ ಜೀವಂತ ಸಸ್ಯಗಳು ಮತ್ತು ಪ್ರಾಣಿಗಳು ಸೇರಿವೆ ಉದಾಹರಣೆಗೆ ನೀವು ಮಾವಿನ ತೋಟವನ್ನು ಹೊಂದಿದ್ದರೆ ಮರಗಳು ಜೈವಿಕ ಆಸ್ತಿಗಳಾಗಿವೆ ಮತ್ತು ಉತ್ಪಾದಿಸಿದ ಮಾವನ್ನು ಕೃಷಿ ಉತ್ಪನ್ನವೆಂದು ಪರಿಗಣಿಸಲಾಗುತ್ತದೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು ಹಾಗಾದರೆ ಮಾವಿನ ಮರಗಳು ಒಂದು ಆಸ್ತಿ ಏಕೆಂದರೆ ಅವು ಆದಾಯವನ್ನು ಗಳಿಸಬಹುದೇ ನಿಖರವಾಗಿ ರವಿ ಶಿಕ್ಷಕರು ದೃಢಪಡಿಸಿದರು ಎನ್ಎಸ್ ನಲವತ್ತೊಂದರ ಅಡಿಯಲ್ಲಿ ಜೈವಿಕ ಆಸ್ತಿಗಳನ್ನು ಮಾರಾಟ ಮಾಡಲು ಅವುಗಳ ನ್ಯಾಯುತ ಮೌಲ್ಯದಲ್ಲಿ ಕಡಿಮೆ ವೆಚ್ಚದಲ್ಲಿ ಅಳೆಯಬೇಕು ಇದರರ್ಥ ನೀವು ಮಾರುಕಟ್ಟೆ ಬೆಲೆಗಳ ಆಧಾರದ ಮೇಲೆ ನಿಮ್ಮ ಮಾವಿನ ಮರಗಳ ಮೌಲ್ಯವನ್ನು ಅಂದಾಜು ಮಾಡಬೇಕಾಗುತ್ತದೆ ಮಾವಿನ ಹಣ್ಣುಗಳನ್ನು ಮಾರಾಟ ಮಾಡಲು ಸಂಬಂಧಿಸಿದ ಯಾವುದೇ ವೆಚ್ಚವನ್ನು ಕಡಿಮೆ ಮಾಡಿ ಈ ಮಾಪನವು ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಕೃಷಿ ಆಸ್ತಿಗಳ ನಿಜವಾದ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ನಾನು ಕೊಯ್ಲು ಮಾಡುವ ಬೆಳೆಗಳ ಬಗ್ಗೆ ಏನು ನಾನು ಅವುಗಳನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಶಿಕ್ಷಕ ಉತ್ತರಿಸಿದ ಒಮ್ಮೆ ನೀವು ಬೆಳೆಗಳನ್ನು ಕೊಯ್ಲು ಮಾಡಿದರೆ ಅವು ಕೃಷಿ ಉತ್ಪನ್ನವಾಗುತ್ತವೆ ಸುಗ್ಗಿಯ ಹಂತದಲ್ಲಿ ನೀವು ಅವುಗಳನ್ನು ಮಾರಾಟ ಮಾಡಲು ಕಡಿಮೆ ವೆಚ್ಚದಲ್ಲಿ ನ್ಯಾಯುತ ಮೌಲ್ಯದಲ್ಲಿ ಅಳೆಯಬೇಕು ಇದು ನಿಮ್ಮ ದಾಸ್ತಾನು ಆಗುತ್ತದೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ನೀವು ಗುರುತಿಸುವಿರಿ ಉದಾಹರಣೆಗೆ ಒಮ್ಮೆ ನೀವು ಮಾವಿನ ಹಣ್ಣುಗಳನ್ನು ಆರಿಸಿದರೆ ನೀವು ಅವುಗಳನ್ನು ಮಾರಾಟ ಮಾಡುವವರೆಗೆ ಅವುಗಳ ಮೌಲ್ಯವನ್ನು ದಾಸ್ತಾನು ಎಂದು ದಾಖಲಿಸುತ್ತೀರಿ ರವಿ ಒಂದು ಕ್ಷಣ ಯೋಚಿಸಿದ ನನ್ನ ಜೈವಿಕ ಆಸ್ತಿಗಳ ಮೌಲ್ಯವು ಕಾಲಾನಂತರದಲ್ಲಿ ಬದಲಾದರೆ ಏನಾಗುತ್ತದೆ ನನ್ನ ಖಾತೆಗಳಲ್ಲಿ ನಾನು ಅವುಗಳ ಮೌಲ್ಯವನ್ನು ಸರಿಹೊಂದಿಸುವುದನ್ನು ಮುಂದುವರಿಸಬೇಕೆ ಹೌದು ರವಿ ಶಿಕ್ಷಕ ಉತ್ಸಾಹದಿಂದ ಹೇಳಿದರು ಪ್ರತಿ ವರದಿ ದಿನಾಂಕದಲ್ಲಿ ನಿಮ್ಮ ಜೈವಿಕ ಸ್ವತ್ತುಗಳನ್ನು ನೀವು ಮರುಮಾಪನ ಮಾಡಬೇಕಾಗುತ್ತದೆ ನ್ಯಾಯೋಚಿತ ಮೌಲ್ಯವು ಬದಲಾದರೆ ಲಾಭ ಅಥವಾ ನಷ್ಟದಲ್ಲಿನ ಬದಲಾವಣೆಗಳನ್ನು ನೀವು ಗುರುತಿಸುತ್ತೀರಿ ಈ ಪ್ರಕ್ರಿಯೆಯು ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಖರವಾಗಿರುತ್ತವೆ ಮತ್ತು ನಿಮ್ಮ ಫಾರ್ಮ್ನ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ರವಿ ಈ ಬಗ್ಗೆ ಯೋಚಿಸಿ ಮತ್ತೊಂದು ಪ್ರಶ್ನೆ ಎತ್ತಿದರು ನನ್ನ ಬೆಳೆಗಳನ್ನು ಬಾಧಿಸುವ ರೋಗಗಳಂತಹ ಸವಾಲುಗಳನ್ನು ನಾನು ಎದುರಿಸಿದರೆ ಏನು ಅದು ನನ್ನ ಹಣಕಾಸಿನ ಹೇಳಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಉಪಾಧ್ಯಾಯರು ಯೋಚಿಸುತ್ತಾ ತಲೆಯಾಡಿಸಿದರು ಒಳ್ಳೆಯ ಪ್ರಶ್ನೆ ನಿಮ್ಮ ಜೈವಿಕ ಸ್ವತ್ತುಗಳು ರೋಗ ಅಥವಾ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ದುರ್ಬಲತೆಯನ್ನು ಎದುರಿಸಿದರೆ ಅವುಗಳ ಸಾಗಿಸುವ ಮೊತ್ತವು ಅವುಗಳ ಮರುಪಡೆಯಬಹುದಾದ ಮೊತ್ತವನ್ನು ಮೀರಿದೆ ಎಂದು ನೀವು ನಿರ್ಣಯಿಸಬೇಕು ಅದು ಮಾಡಿದರೆ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ದುರ್ಬಲತೆಯ ನಷ್ಟವನ್ನು ನೀವು ಗುರುತಿಸಬೇಕಾಗುತ್ತದೆ ಈ ಅಭ್ಯಾಸವು ಕಷ್ಟದ ಸಮಯದಲ್ಲೂ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನಿಖರವಾಗಿ ಪ್ರತಿನಿಧಿಸುತ್ತದೆ ಎಂದು ಖಚಿತಪಡಿಸುತ್ತದೆ ರವಿ ಮನಸ್ಸೆಳೆದರು ಹಾಗಾದರೆ ಫಾರ್ಮ್ ಅನ್ನು ನಿರ್ವಹಿಸುವುದು ಬೆಳೆಗಳನ್ನು ಬೆಳೆಯುವುದನ್ನು ಒಳಗೊಂಡಿರುತ್ತದೆ ಆದರೆ ಅವುಗಳ ಆರ್ಥಿಕ ಮೌಲ್ಯದ ಬಗ್ಗೆ ನಿಗಾ ಇಡುವುದು ಮತ್ತು ಸವಾಲುಗಳಿಗೆ ಸಿದ್ಧವಾಗುವುದನ್ನು ಒಳಗೊಂಡಿರುತ್ತದೆ ನಿಖರವಾಗಿ ರವಿ ಶಿಕ್ಷಕರು ಉತ್ತರಿಸಿದರು ಎನ್ಎಸ್ ನಲವತ್ತೊಂದು ಅನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮತ್ತು ಅನ್ವಯಿಸುವ ಮೂಲಕ ನಿಮ್ಮ ಕೃಷಿ ಸಂಪನ್ಮೂಲಗಳನ್ನು ನೀವು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ನಿಮ್ಮ ಜೈವಿಕ ಆಸ್ತಿಗಳು ಮತ್ತು ಕೃಷಿ ಉತ್ಪನ್ನಗಳ ಮೌಲ್ಯದ ಬಗ್ಗೆ ನಿಮಗೆ ತಿಳಿದಿರುವುದನ್ನು ಖಚಿತಪಡಿಸಿಕೊಳ್ಳಬಹುದು ಈ ಜ್ಞಾನವು ನಿಮ್ಮ ಫಾರ್ಮ್ನ ಭವಿಷ್ಯಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಅಧಿಕಾರ ನೀಡುತ್ತದೆ ತರಗತಿ ಮುಗಿಯುತ್ತಿದ್ದಂತೆ ರವಿಗೆ ಕೃಷಿ ಲೆಕ್ಕಪತ್ರದ ಜಟಿಲತೆಗಳ ಬಗ್ಗೆ ಸ್ಫೂರ್ತಿ ಮತ್ತು ತಿಳಿವಳಿಕೆ ಮೂಡಿತು ಜೈವಿಕ ಸ್ವತ್ತುಗಳನ್ನು ಅಳೆಯುವ ಮಹತ್ವ ಮತ್ತು ಅವರ ಹಣಕಾಸಿನ ಹೇಳಿಕೆಗಳು ತನ್ನ ಕುಟುಂಬದ ಫಾರ್ಮ್ನ ಕಾರ್ಯಕ್ಷಮತೆಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವಲ್ಲಿ ನ್ಯಾಯುತ ಮೌಲ್ಯದ ಮೌಲ್ಯಮಾಪನಗಳ ಪ್ರಾಮುಖ್ಯತೆಯನ್ನು ಅವರು ಅರ್ಥಮಾಡಿಕೊಂಡರು ಈ ಹೊಸ ತಿಳುವಳಿಕೆಯೊಂದಿಗೆ ರವಿಯು ತನ್ನ ಬೆಳೆಗಳನ್ನು ಮತ್ತು ಅವನ ಹಣಕಾಸು ಎರಡನ್ನೂ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧನಗಳೊಂದಿಗೆ ಸಜ್ಜುಗೊಂಡ ಕೃಷಿ ಜಗತ್ತನ್ನು ಸ್ವೀಕರಿಸಲು ಸಿದ್ಧನಾಗಿದ್ದನು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ಬಿಸಿಲಿನ ಮಧ್ಯಾಹ್ನ ರವಿಯು ಉತ್ಸಾಹಭರಿತ ನಗುವಿನೊಂದಿಗೆ ತರಗತಿಯನ್ನು ಪ್ರವೇಶಿಸಿದನು ತನ್ನ ಹೆಸರಾಂತ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠದಲ್ಲಿ ಮುಳುಗಲು ಸಿದ್ಧನಾದನು ಇಂದು ವಿಷಯವು ಎನ್ಎಸ್ ಒಂದು ನೂರು ಒಂದು ಆಗಿತ್ತು ಇದು ಮೊದಲ ಬಾರಿಗೆ ಭಾರತೀಯ ಲೆಕ್ಕಪರಿಶೋಧಕ ಮಾನದಂಡಗಳ ಅಳವಡಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಸಂಕೀರ್ಣ ವಿಷಯವನ್ನು ತನ್ನ ಶಿಕ್ಷಕರು ಹೇಗೆ ಆಕರ್ಷಕವಾಗಿ ಕಥೆಯಲ್ಲಿ ಹೆಣೆಯುತ್ತಾರೆ ಎಂಬುದನ್ನು ನೋಡಲು ರವಿ ಕಾಯಲು ಸಾಧ್ಯವಾಗಲಿಲ್ಲ ಶಿಕ್ಷಕರು ತರಗತಿಯ ಮುಂದೆ ನೆಲೆಸಿದಾಗ ಅವರು ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಮೊದಲ ಬಾರಿಗೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವುದರ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಓಹಿಸೋಣ ರವಿ ನಿಮ್ಮ ಅಸ್ತಿತ್ವದಲ್ಲಿರುವ ಪುಸ್ತಕದಂಗಡಿಯನ್ನು ದೊಡ್ಡದಾದ ಹೆಚ್ಚು ಕ್ರಿಯಾತ್ಮಕ ವ್ಯಾಪಾರವಾಗಿ ಪರಿವರ್ತಿಸಲು ನೀವು ನಿರ್ಧರಿಸಿದ್ದೀರಿ ಮತ್ತು ನೀವು ಈಗ ಮೊದಲ ಬಾರಿಗೆ ಭಾರತೀಯ ಲೆಕ್ಕಪತ್ರ ಮಾನದಂಡಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧರಾಗಿರುವಿರಿ ಈ ಸನ್ನಿವೇಶವು ನಮಗೆ ಎಂಡ್ ಎನ್ಎಸ್ ಒಂದು ನೂರು ಒಂದು ಅನ್ನು ಅನ್ವೇಷಿಸಲು ಸಹಾಯ ಮಾಡುತ್ತದೆ ರವಿಯ ಕುತೂಹಲ ಕೆರಳಿಸಿತು ಮೊದಲ ಬಾರಿಗೆ ಈ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವುದರ ಅರ್ಥವೇನು ಸರ್ ಶಿಕ್ಷಕರು ಪ್ರಾರಂಭಿಸಿದರು ಎನ್ ಒಂದು ನೂರು ಒಂದು ಎಂಬುದು ನಿಮ್ಮ ಪುಸ್ತಕದಂಗಡಿಯಂತಹ ಘಟಕಗಳಿಗೆ ಹಿಂದಿನ ಲೆಕ್ಕಪರಿಶೋಧಕ ಮಾನದಂಡಗಳಿಂದ ಭಾರತೀಯ ಲೆಕ್ಕಪರಿಶೋಧಕ ಮಾನದಂಡಗಳಿಗೆ ಹೇಗೆ ಪರಿವರ್ತನೆ ಮಾಡುವುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡುವ ಚೌಕಟ್ಟಾಗಿದೆ ಈ ಪರಿವರ್ತನೆಯು ಮಹತ್ವದ್ದಾಗಿದೆ ಏಕೆಂದರೆ ಇದಕ್ಕೆ ಹೊಸ ತತ್ವಗಳ ಸಮಗ್ರ ತಿಳುವಳಿಕೆ ಮತ್ತು ಅವು ನಿಮ್ಮ ಹಣಕಾಸಿನ ಹೇಳಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಹೊಸ ನಿಯಮಗಳೊಂದಿಗೆ ಹೊಸ ಸಾಹಸಕ್ಕೆ ತಯಾರಿ ನಡೆಸುತ್ತಿದೆ ಎಂದು ಯೋಚಿಸಿ ರವಿ ತಲೆಯಾಡಿಸಿದ ಕಲ್ಪನೆಯಿಂದ ಕುತೂಹಲಗೊಂಡ ಆದ್ದರಿಂದ ಈ ಮಾನದಂಡಗಳನ್ನು ಅಳವಡಿಸಿಕೊಳ್ಳಲು ನಾನು ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುವು ಶಿಕ್ಷಕರು ವಿವರಿಸಿದರು ಮೊದಲು ನಿಮ್ಮ ಪರಿವರ್ತನೆಯ ದಿನಾಂಕವನ್ನು ನೀವು ನಿರ್ಧರಿಸಬೇಕು ಇದು ನೀವು ಎನ್ಎಸ್ ಅನ್ನು ಅನ್ವಯಿಸಲು ಪ್ರಾರಂಭಿಸುವ ದಿನಾಂಕವಾಗಿದೆ ಈ ದಿನಾಂಕದಂದು ನೀವು ಹೊಸ ಮಾನದಂಡಗಳನ್ನು ಅನುಸರಿಸುವ ಆರಂಭಿಕ ಬ್ಯಾಲೆನ್ಸ್ ಶೀಟ್ ಅನ್ನು ಸಿದ್ಧಪಡಿಸುತ್ತೀರಿ ಈ ಬ್ಯಾಲೆನ್ಸ್ ಶೀಟ್ ನಿಮ್ಮ ಹಣಕಾಸಿನ ಸ್ಥಿತಿಯ ಸ್ನ್ಯಾಪ್ಶಾಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎನ್ಎಸ್ ಅಡಿಯಲ್ಲಿ ನಿಮ್ಮ ಆಸ್ತಿಗಳು ಹೊಣೆಗಾರಿಕೆಗಳು ಮತ್ತು ಇಕ್ವಿಟಿಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಇನ್ನಷ್ಟು ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ನನ್ನ ಹಿಂದಿನ ಹಣಕಾಸು ಹೇಳಿಕೆಗಳಲ್ಲಿನ ಅಂಕಿಅಂಶಗಳ ಬಗ್ಗೆ ಏನು ನಾನು ಅವುಗಳನ್ನು ಸರಿಹೊಂದಿಸಬೇಕೆ ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕರು ಉತ್ಸಾಹದಿಂದ ಹೇಳಿದರು ಹೌದು ಹಳೆಯ ಲೆಕ್ಕಪರಿಶೋಧಕ ಮಾನದಂಡಗಳು ಮತ್ತು ಹೊಸ ಎನ್ಎಸ್ ನಡುವಿನ ಯಾವುದೇ ವ್ಯತ್ಯಾಸಗಳನ್ನು ಪ್ರತಿಬಿಂಬಿಸಲು ನಿಮ್ಮ ಹಿಂದಿನ ಹಣಕಾಸು ಹೇಳಿಕೆಗಳನ್ನು ನೀವು ಸರಿಹೊಂದಿಸಬೇಕಾಗುತ್ತದೆ ಈ ಹೊಂದಾಣಿಕೆ ಪ್ರಕ್ರಿಯೆಯನ್ನು ಅಸಮನ್ವಯ ಎಂದು ಕರೆಯಲಾಗುತ್ತದೆ ನಿಮ್ಮ ಹಿಂದಿನ ಅಂಕಿಅಂಶಗಳು ಎನ್ಎಸ್ ಅಡಿಯಲ್ಲಿ ಹೊಸ ಅಂಕಿಅಂಶಗಳಿಂದ ಹೇಗೆ ಭಿನ್ನವಾಗಿವೆ ಎಂಬುದನ್ನು ವಿವರಿಸುವ ಸಮನ್ವಯ ಹೇಳಿಕೆಯನ್ನು ನೀವು ರಚಿಸುತ್ತೀರಿ ರವಿ ಆಳವಾಗಿ ಯೋಚಿಸಿದ ಹೊಸ ಮಾನದಂಡಗಳು ವಿಭಿನ್ನ ಚಿಕಿತ್ಸೆಗಳಿಗೆ ಅನುಮತಿಸುವ ಪ್ರದೇಶಗಳಿದ್ದರೆ ಏನು ಏನು ಮಾಡಬೇಕೆಂದು ನಾನು ಹೇಗೆ ನಿರ್ಧರಿಸುವುದು ಟೀಚರ್ ಅರ್ಥವಾಗಿ ತಲೆಯಾಡಿಸಿದರು ಎಂಡಸ್ ಒಂದು ನೂರು ಒಂದು ಅಡಿಯಲ್ಲಿ ಪರಿವರ್ತನೆ ಮಾಡುವಾಗ ನೀವು ಆಯ್ಕೆ ಮಾಡಬಹುದಾದ ನಿರ್ದಿಷ್ಟ ವಿನಾಯಿತಿಗಳಿವೆ ಉದಾಹರಣೆಗೆ ನೀವು ಆಸ್ತಿ ಸ್ಥಾವರ ಮತ್ತು ಉಪಕರಣಗಳಿಗೆ ಅಥವಾ ಹಣಕಾಸಿನ ಸಾಧನಗಳಿಗೆ ಕೆಲವು ವಿನಾಯಿತಿಗಳನ್ನು ಅನ್ವಯಿಸಲು ಆಯ್ಕೆ ಮಾಡಬಹುದು ಈ ನಮ್ಯತೆಯು ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಹೋಲಿಸಬಹುದಾದಂತೆ ಖಾತ್ರಿಪಡಿಸಿಕೊಳ್ಳುವಾಗ ಪರಿವರ್ತನೆಯ ಪ್ರಕ್ರಿಯೆಯನ್ನು ಸರಳಗೊಳಿಸಲು ನಿಮಗೆ ಅನುಮತಿಸುತ್ತದೆ ರವಿ ಇನ್ನೊಂದು ಕೈ ಎತ್ತಿ ಪ್ರಶ್ನೆಗಳಿಂದ ತುಂಬಿದ ಈ ಪರಿವರ್ತನೆಯ ಸಮಯದಲ್ಲಿ ನಾನು ಮಾಡಬೇಕಾದ ಬಹಿರಂಗಪಡಿಸುವಿಕೆಯ ಕುರಿತು ಯಾವುದೇ ನಿರ್ದಿಷ್ಟ ಮಾರ್ಗದರ್ಶನವಿದೆಯೇ ಹೌದು ಇವೆ ಎಂದು ಶಿಕ್ಷಕರು ಉತ್ತರಿಸಿದರು ಒಂದು ನೂರು ಒಂದು ನಿಮ್ಮ ಹಣಕಾಸು ಹೇಳಿಕೆಗಳ ಬಳಕೆದಾರರಿಗೆ ಪರಿವರ್ತನೆಯು ನಿಮ್ಮ ಹಣಕಾಸಿನ ಸ್ಥಿತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುವ ಮಾಹಿತಿಯನ್ನು ನೀವು ಬಹಿರಂಗಪಡಿಸುವ ಅಗತ್ಯವಿದೆ ಇದು ನಿಮ್ಮ ಪರಿವರ್ತನೆಯ ದಿನಾಂಕ ನೀವು ಅನ್ವಯಿಸಿದ ವಿನಾಯಿತಿಗಳು ಮತ್ತು ನಿಮ್ಮ ಆರಂಭಿಕ ಬ್ಯಾಲೆನ್ಸ್ ಶೀಟ್ನಲ್ಲಿನ ಪ್ರಭಾವದ ವಿವರಗಳನ್ನು ಒಳಗೊಂಡಿರುತ್ತದೆ ಪಾಠ ಮುಂದುವರಿದಂತೆ ಹೊಸ ಲೆಕ್ಕಶಾಸ್ತ್ರದ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವ ಸಂಕೀರ್ಣತೆ ಮತ್ತು ಪ್ರಾಮುಖ್ಯತೆಯಿಂದ ರವಿಯು ಹೆಚ್ಚು ಆಕರ್ಷಿತನಾದನು ಈ ಸ್ಥಿತ್ಯಂತರವು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಆದರೆ ಮಧ್ಯಸ್ಥಗಾರರೊಂದಿಗೆ ಪಾರದರ್ಶಕತೆ ಮತ್ತು ನಂಬಿಕೆಯನ್ನು ಖಾತರಿಪಡಿಸುತ್ತದೆ ಎಂದು ಅವರು ಅರಿತುಕೊಂಡರು ಹಾಗಾದರೆ ಮೊದಲ ಬಾರಿಗೆ ಎಂಡ್ ಎಸ್ ಅನ್ನು ಅಳವಡಿಸಿಕೊಳ್ಳುವುದು ನನ್ನ ವ್ಯಾಪಾರವನ್ನು ಬೆಳೆಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆಯೇ ಅವರು ಕೇಳಿದರು ಖಂಡಿತ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಈ ಪರಿವರ್ತನೆಯನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡುವ ಮೂಲಕ ನೀವು ಲೆಕ್ಕಪರಿಶೋಧಕ ಮಾನದಂಡಗಳನ್ನು ಅನುಸರಿಸುವುದು ಮಾತ್ರವಲ್ಲದೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ವಿಶ್ವಾಸಾರ್ಹತೆ ಮತ್ತು ಯಶಸ್ಸಿಗೆ ನಿಮ್ಮ ಪುಸ್ತಕದ ಅಂಗಡಿಯನ್ನು ಇರಿಸುತ್ತೀರಿ ನಿಖರವಾದ ಮತ್ತು ವಿಶ್ವಾಸಾರ್ಹ ಹಣಕಾಸಿನ ಮಾಹಿತಿಯನ್ನು ಪ್ರಸ್ತುತಪಡಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮ ಹೂಡಿಕೆದಾರರು ಗ್ರಾಹಕರು ಮತ್ತು ಇತರ ಮಧ್ಯಸ್ಥಗಾರರಲ್ಲಿ ವಿಶ್ವಾಸವನ್ನು ತುಂಬುತ್ತದೆ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿಯು ಎಸ್ ಒಂದು ನೂರು ಒಂದು ಅನ್ನು ಅಳವಡಿಸಿಕೊಳ್ಳುವ ಪ್ರಯಾಣದ ಬಗ್ಗೆ ಪ್ರಬುದ್ಧ ಭಾವನೆಯನ್ನು ತೊರೆದರು ಅವರು ಪರಿವರ್ತನೆಯಲ್ಲಿ ಒಳಗೊಂಡಿರುವ ಹಂತಗಳು ಹಿಂದಿನ ಹಣಕಾಸಿನ ಅಂಕಿಅಂಶಗಳನ್ನು ಸಮನ್ವಯಗೊಳಿಸುವ ಪ್ರಾಮುಖ್ಯತೆ ಮತ್ತು ಸ್ಪಷ್ಟವಾದ ಬಹಿರಂಗಪಡಿಸುವಿಕೆಯ ಅಗತ್ಯವನ್ನು ಅವರು ಅರ್ಥಮಾಡಿಕೊಂಡರು ಈ ಹೊಸ ಜ್ಞಾನದೊಂದಿಗೆ ರವಿಯು ತನ್ನ ಪುಸ್ತಕದ ಅಂಗಡಿಯ ಭವಿಷ್ಯದ ಬೆಳವಣಿಗೆ ಮತ್ತು ಸಮಗ್ರತೆಯನ್ನು ಖಾತ್ರಿಪಡಿಸಿಕೊಳ್ಳುವಾಗ ಭಾರತೀಯ ಲೆಕ್ಕಪತ್ರ ಮಾನದಂಡಗಳಿಗೆ ಪರಿವರ್ತನೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದೆಂಬ ವಿಶ್ವಾಸದಿಂದ ತನ್ನ ವ್ಯಾಪಾರ ಸಾಹಸವನ್ನು ಕೈಗೊಳ್ಳಲು ಸಶಕ್ತನಾಗಿದ್ದಾನೆ ಮತ್ತು ಸಿದ್ಧನಾಗಿದ್ದಾನೆ ಎಂದು ಭಾವಿಸಿದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಉತ್ಸಾಹಭರಿತ ಮಧ್ಯಾಹ್ನ ಸೂರ್ಯನು ತರಗತಿಯ ಕಿಟಕಿಗಳ ಮೂಲಕ ಹರಿಯುತ್ತಿದ್ದಂತೆ ರವಿಯು ದಿನದ ಪಾಠದ ಬಗ್ಗೆ ಕುತೂಹಲದಿಂದ ಬಂದನು ಅವರ ಆಕರ್ಷಕ ಕತೆ ಹೇಳುವ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾದ ಅವರ ಶಿಕ್ಷಕರು ಷೇರು ಆಧಾರಿತ ಪಾವತಿಗೆ ಸಂಬಂಧಿಸಿದ ಎನ್ಎಸ್ ಒಂದು ನೂರು ಎರಡು ವಿಷಯವನ್ನು ಪರಿಶೀಲಿಸಲು ಸಿದ್ಧರಾಗಿದ್ದರು ರವಿ ಈ ಪರಿಕಲ್ಪನೆಗೆ ತನ್ನ ಗುರುಗಳು ಹೇಗೆ ಜೀವ ತುಂಬುತ್ತಾರೆಂದು ನೋಡಲು ಉತ್ಸುಕರಾಗಿ ಕುಳಿತರು ಶಿಕ್ಷಕರು ತರಗತಿಯ ಮುಂದೆ ನೆಲೆಸಿದಾಗ ಅವರು ವಿದ್ಯಾರ್ಥಿಗಳನ್ನು ಬೆಚ್ಚಗಿನ ನಗುವಿನೊಂದಿಗೆ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಷೇರು ಆಧಾರಿತ ಪಾವತಿಗಳ ಜಿಜ್ಞಾಸೆ ಜಗತ್ತನ್ನು ಅನ್ವೇಷಿಸುತ್ತೇವೆ ಓಹಿಸೋಣ ರವಿ ನೀವು ಹೊಸ ಟೆಕ್ ಕಂಪನಿಯನ್ನು ಪ್ರಾರಂಭಿಸಿದ್ದೀರಿ ಮತ್ತು ಪ್ರತಿಭಾವಂತ ಉದ್ಯೋಗಿಗಳಿಗೆ ಅವರ ಪರಿಹಾರದ ಭಾಗವಾಗಿ ನಿಮ್ಮ ವ್ಯವಹಾರದಲ್ಲಿ ಷೇರುಗಳನ್ನು ನೀಡುವ ಮೂಲಕ ಅವರನ್ನು ಆಕರ್ಷಿಸಲು ನೀವು ಬಯಸುತ್ತೀರಿ ಈ ಸನ್ನಿವೇಶವು ಎನ್ಎಸ್ ಒಂದು ನೂರು ಎರಡು ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಹಾಗಾದರೆ ಷೇರುಗಳನ್ನು ಪಾವತಿಯಾಗಿ ನೀಡುವುದರ ಅರ್ಥವೇನು ಸರ್ ಶಿಕ್ಷಕರು ಪ್ರಾರಂಭಿಸಿದರು ಕಂಪನಿಯು ತನ್ನ ಉದ್ಯೋಗಿಗಳಿಗೆ ಅವರ ಸಂಭಾವನೆಯ ಭಾಗವಾಗಿ ಷೇರುಗಳು ಅಥವಾ ಷೇರು ಆಯ್ಕೆಗಳನ್ನು ಒದಗಿಸಿದಾಗ ಷೇರು ಆಧಾರಿತ ಪಾವತಿ ಸಂಭವಿಸುತ್ತದೆ ಈ ಅಭ್ಯಾಸವು ಕಂಪನಿಯ ಕಾರ್ಯಕ್ಷಮತೆಯೊಂದಿಗೆ ಉದ್ಯೋಗಿಗಳ ಹಿತಾಸಕ್ತಿಗಳನ್ನು ಒಟ್ಟುಗೂಡಿಸುತ್ತದೆ ಅದರ ಯಶಸ್ಸಿಗೆ ಕೊಡುಗೆ ನೀಡಲು ಅವರನ್ನು ಪ್ರೇರೇಪಿಸುತ್ತದೆ ಏಂಡಸ್ ಒಂದು ನೂರು ಎರಡು ಅಡಿಯಲ್ಲಿ ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಷೇರು ಆಧಾರಿತ ಪಾವತಿಗಳಿಗೆ ಸಂಬಂಧಿಸಿದ ವೆಚ್ಚವನ್ನು ನೀವು ಗುರುತಿಸಬೇಕಾಗುತ್ತದೆ ರವಿಯ ಕಣ್ಣುಗಳು ಅರಳಿದವು ನನ್ನ ಉದ್ಯೋಗಿಗಳಿಗೆ ನಾನು ನೀಡುವ ಷೇರುಗಳ ವೆಚ್ಚವನ್ನು ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಶಿಕ್ಷಕರು ವಿವರಿಸಿದರು ಖರ್ಚುಗಳನ್ನು ಅನುದಾನದ ದಿನಾಂಕದಲ್ಲಿ ನೀಡಲಾದ ಷೇರುಗಳು ಅಥವಾ ಷೇರು ಆಯ್ಕೆಗಳ ನ್ಯಾಯಯುತ ಮೌಲ್ಯದಲ್ಲಿ ಅಳೆಯಲಾಗುತ್ತದೆ ಉದಾಹರಣೆಗೆ ನಿರ್ದಿಷ್ಟ ಬೆಲೆಗೆ ಷೇರುಗಳನ್ನು ಖರೀದಿಸಲು ನಿಮ್ಮ ಉದ್ಯೋಗಿಗಳಿಗೆ ಆಯ್ಕೆಗಳನ್ನು ನೀಡಲು ನೀವು ನಿರ್ಧರಿಸಿದರೆ ಅವರು ನೀಡಿದ ಸಮಯದಲ್ಲಿ ಆ ಆಯ್ಕೆಗಳ ನ್ಯಾಯಯುತ ಮೌಲ್ಯವನ್ನು ನೀವು ನಿರ್ಣಯಿಸಬೇಕಾಗುತ್ತದೆ ಈ ಮೌಲ್ಯವನ್ನು ನಂತರ ವೆಸ್ಟಿಂಗ್ ಅವಧಿಯಲ್ಲಿ ಖರ್ಚು ಮಾಡಲಾಗುತ್ತದೆ ಇದು ಉದ್ಯೋಗಿಗಳು ಆ ಆಯ್ಕೆಗಳನ್ನು ಗಳಿಸಲು ಕೆಲಸ ಮಾಡಬೇಕಾದ ಅವಧಿಯಾಗಿದೆ ರವಿ ಸ್ಪಷ್ಟತೆಗಾಗಿ ಕಾತರದಿಂದ ಕೈಯೆತ್ತಿದ ನಾನು ಆಯ್ಕೆಗಳನ್ನು ನೀಡಿದ ನಂತರ ಷೇರಿನ ಬೆಲೆ ಗಣನೀಯವಾಗಿ ಹೆಚ್ಚಾದರೆ ಏನು ಅದು ವೆಚ್ಚವನ್ನು ಬದಲಾಯಿಸುತ್ತದೆಯೇ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಷೇರು ಬೆಲೆಯಲ್ಲಿ ಭವಿಷ್ಯದ ಬದಲಾವಣೆಗಳನ್ನು ಲೆಕ್ಕಿಸದೆ ಅನುದಾನದ ದಿನಾಂಕದಲ್ಲಿ ನೀವು ಲೆಕ್ಕ ಹಾಕಿದ ನ್ಯಾಯೋಚಿತ ಮೌಲ್ಯವು ಒಂದೇ ಆಗಿರುತ್ತದೆ ಆದಾಗ್ಯೂ ಆಯ್ಕೆಗಳನ್ನು ಚಲಾಯಿಸಿದರೆ ಕಂಪನಿಯು ಹೆಚ್ಚುವರಿ ಇಕ್ವಿಟಿಯನ್ನು ಗುರುತಿಸುತ್ತದೆ ಮತ್ತು ಅದರ ಹಣಕಾಸಿನ ಹೇಳಿಕೆಗಳಲ್ಲಿ ಪ್ರತಿಫಲಿಸುತ್ತದೆ ಮಾರುಕಟ್ಟೆ ಬೆಲೆಗಳಲ್ಲಿನ ಏರಿಳಿತಗಳಿಂದಾಗಿ ಆಯ್ಕೆಗಳಿಗೆ ಸಂಬಂಧಿಸಿದ ಆರಂಭಿಕ ವೆಚ್ಚವೂ ಬದಲಾಗುವುದಿಲ್ಲ ರವಿ ಈ ಪರಿಕಲ್ಪನೆಯ ಬಗ್ಗೆ ಆಳವಾಗಿ ಯೋಚಿಸಿದ ಷೇರು ಆಧಾರಿತ ಪಾವತಿಗಳಿಗೆ ಸಂಬಂಧಿಸಿದಂತೆ ನಾನು ಬಹಿರಂಗಪಡಿಸಲು ಯಾವುದೇ ನಿರ್ದಿಷ್ಟ ಅವಶ್ಯಕತೆಗಳಿವೆಯೇ ಹೌದು ನಿಜ ಎಂದು ಶಿಕ್ಷಕರು ಉತ್ತರಿಸಿದರು ಎಸ್ ಒಂದು ನೂರು ಎರಡು ಕಂಪನಿಗಳು ಷೇರು ಆಧಾರಿತ ಪಾವತಿ ವ್ಯವಸ್ಥೆಗಳ ಬಗ್ಗೆ ವಿವರವಾದ ಬಹಿರಂಗಪಡಿಸುವಿಕೆಯನ್ನು ಒದಗಿಸುವ ಅಗತ್ಯವಿದೆ ನೀಡಿರುವ ಆಯ್ಕೆಗಳ ಸಂಖ್ಯೆ ವ್ಯಾಯಾಮದ ಬೆಲೆ ಮತ್ತು ಆಯ್ಕೆಗಳ ನ್ಯಾಯೋಚಿತ ಮೌಲ್ಯದಂತಹ ಮಾಹಿತಿಯನ್ನು ನೀವು ಬಹಿರಂಗಪಡಿಸಬೇಕು ಕಂಪನಿಯ ಆರ್ಥಿಕ ಸ್ಥಿತಿ ಮತ್ತು ಕಾರ್ಯಕ್ಷಮತೆಯ ಮೇಲೆ ಷೇರು ಆಧಾರಿತ ಪಾವತಿಗಳ ಪ್ರಭಾವವನ್ನು ಮಧ್ಯಸ್ಥಗಾರರಿಗೆ ಅರ್ಥಮಾಡಿಕೊಳ್ಳಲು ಈ ಬಹಿರಂಗಪಡಿಸುವಿಕೆಗಳು ಸಹಾಯ ಮಾಡುತ್ತವೆ ರವಿಯ ಆಸಕ್ತಿ ಕೆರಳಿತು ನಾನು ಷೇರು ಆಧಾರಿತ ಪಾವತಿ ಯೋಜನೆಯನ್ನು ರದ್ದುಗೊಳಿಸಲು ಅಥವಾ ಮಾರ್ಪಡಿಸಲು ನಿರ್ಧರಿಸಿದರೆ ಏನಾಗುತ್ತದೆ ಟೀಚರ್ ತಲೆಯಾಡಿಸಿದರು ನೀವು ಷೇರು ಆಧಾರಿತ ಪಾವತಿ ವ್ಯವಸ್ಥೆಯನ್ನು ರದ್ದುಗೊಳಿಸಿದರೆ ಅಥವಾ ಮಾರ್ಪಡಿಸಿದರೆ ಮೂಲ ವೆಸ್ಟಿಂಗ್ ವೇಳಾಪಟ್ಟಿಯನ್ನು ಲೆಕ್ಕಿಸದೆಯೇ ಉಳಿದ ವೆಚ್ಚವನ್ನು ನೀವು ತಕ್ಷಣವೇ ಗುರುತಿಸಬೇಕಾಗುತ್ತದೆ ನಿಮ್ಮ ಹಣಕಾಸಿನ ಹೇಳಿಕೆಗಳ ಮೇಲಿನ ಪರಿಣಾಮವನ್ನು ನಿರ್ಧರಿಸಲು ಹೊಸ ವ್ಯವಸ್ಥೆಯ ನ್ಯಾಯುತ ಮೌಲ್ಯವನ್ನು ಸಹ ನಿರ್ಣಯಿಸಬೇಕಾಗುತ್ತದೆ ಪಾಠವು ಮುಂದುವರೆದಂತೆ ರವಿಯು ಷೇರು ಆಧಾರಿತ ಪಾವತಿಗಳ ಪರಿಕಲ್ಪನೆಯಿಂದ ಹೆಚ್ಚು ಆಕರ್ಷಿತನಾದನು ಈ ವಿಧಾನವು ಉದ್ಯೋಗಿಗಳಿಗೆ ಉತ್ತೇಜನ ನೀಡುವುದು ಮಾತ್ರವಲ್ಲದೆ ವೆಚ್ಚಗಳು ಮತ್ತು ಬಹಿರಂಗಪಡಿಸುವಿಕೆಯ ಲೆಕ್ಕಪತ್ರದಲ್ಲಿ ಎಚ್ಚರಿಕೆಯಿಂದ ಪರಿಗಣಿಸುವ ಅಗತ್ಯವಿದೆ ಎಂದು ಅವರು ಅರಿತುಕೊಂಡರು ಹಾಗಾದರೆ ಷೇರು ಆಧಾರಿತ ಪಾವತಿಗಳನ್ನು ಬಳಸುವುದು ನನ್ನ ಕಂಪನಿಗೆ ಪ್ರಯೋಜನಕಾರಿಯಾಗಿದೆ ಆದರೆ ಇದು ಲೆಕ್ಕ ಪರಿಶೋಧನೆಯ ಜವಾಬ್ದಾರಿಗಳನ್ನು ಒಳಗೊಂಡಿರುತ್ತದೆ ಅವರು ಕೇಳಿದರು ನಿಖರವಾಗಿ ರವಿ ಶಿಕ್ಷಕರು ಖಚಿತಪಡಿಸಿದರು ಷೇರು ಆಧಾರಿತ ಪಾವತಿಗಳು ಕಂಪನಿಯ ಯಶಸ್ಸಿನೊಂದಿಗೆ ಉದ್ಯೋಗಿಗಳ ಆಸಕ್ತಿಗಳನ್ನು ಒಟ್ಟುಗೂಡಿಸುವಾಗ ಪ್ರತಿಭೆಯನ್ನು ಆಕರ್ಷಿಸಲು ಮತ್ತು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದಾಗ್ಯೂ ನಿಮ್ಮ ಹಣಕಾಸಿನ ವರದಿಯಲ್ಲಿ ಪಾರದರ್ಶಕತೆ ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಲೆಕ್ಕಪರಿಶೋಧಕ ಮಾನದಂಡಗಳಿಗೆ ಬದ್ಧವಾಗಿರುವುದು ಬಹಳ ಮುಖ್ಯ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿಯು ಎಸ್ ಒಂದು ನೂರು ಎರಡರ ಜಟಿಲತೆಗಳ ಬಗ್ಗೆ ಪ್ರಬುದ್ಧನಾದನು ಷೇರು ಆಧಾರಿತ ಪಾವತಿಗಳನ್ನು ಹೇಗೆ ಅಳೆಯುವುದು ನ್ಯಾಯಯುತ ಮೌಲ್ಯದ ಮೌಲ್ಯಮಾಪನಗಳ ಪ್ರಾಮುಖ್ಯತೆ ಮತ್ತು ಸರಿಯಾದ ಬಹಿರಂಗಪಡಿಸುವಿಕೆಯ ಅಗತ್ಯವನ್ನು ಅವನು ಅರ್ಥಮಾಡಿಕೊಂಡನು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ಅಧಿಕಾರವನ್ನು ಹೊಂದಿದ್ದರು ಮತ್ತು ಷೇರು ಆಧಾರಿತ ಪಾವತಿಗಳ ಪ್ರಪಂಚವನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಾಗಿದ್ದಾರೆ ಅವರು ಲೆಕ್ಕಪರಿಶೋಧಕ ಮಾನದಂಡಗಳ ಅನುಸರಣೆಯನ್ನು ಖಾತ್ರಿಪಡಿಸಿಕೊಳ್ಳುವಾಗ ಪ್ರತಿಭಾವಂತ ವ್ಯಕ್ತಿಗಳನ್ನು ತಮ್ಮ ಟೆಕ್ ಕಂಪನಿಗೆ ಆಕರ್ಷಿಸಬಹುದು ಎಂಬ ವಿಶ್ವಾಸ ಹೊಂದಿದ್ದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಗರಿಗರಿಯಾದ ಮಧ್ಯಾಹ್ನ ಚಿನ್ನದ ಸೂರ್ಯನ ಬೆಳಕು ತರಗತಿಯಾದ್ಯಂತ ಬೆಚ್ಚಗಿರುವ ಪ್ರಕಾಶದೊಂದಿಗೆ ರವಿ ಪ್ರವೇಶಿಸಿದನು ತನ್ನ ಶಿಕ್ಷಕರು ಇಂದು ಯಾವ ಆಕರ್ಷಕ ಪಾಠವನ್ನು ಸಿದ್ಧಪಡಿಸಿದ್ದಾರೆ ಎಂಬುದನ್ನು ಕಂಡುಕೊಳ್ಳಲು ಉತ್ಸುಕರಾಗಿದ್ದರು ಸಂಕೀರ್ಣ ವಿಷಯಗಳನ್ನು ತೊಡಗಿಸಿಕೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಶಿಕ್ಷಕರು ವ್ಯಾಪಾರ ಸಂಯೋಜನೆಗಳ ಮೇಲೆ ಕೇಂದ್ರೀಕರಿಸುವ ಎಸ್ ಒಂದು ನೂರು ಮೂರು ಪರಿಕಲ್ಪನೆಯನ್ನು ಅನ್ವೇಷಿಸಲು ಸಿದ್ಧರಾಗಿದ್ದರು ಇದು ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನೋಡಲು ರವಿ ಕಷ್ಟಪಟ್ಟು ಕಾಯುತ್ತಿದ್ದರು ಶಿಕ್ಷಕರು ಕೋಣೆಗೆ ಪ್ರವೇಶಿಸಿದಾಗ ಅವರು ತಮ್ಮ ಎಂದಿನ ಪ್ರೀತಿಯಿಂದ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ವ್ಯಾಪಾರ ಸಂಯೋಜನೆಗಳ ಜಗತ್ತಿನಲ್ಲಿ ಧುಮುಕುತ್ತೇವೆ ಊಹಿಸೋಣ ರವಿ ನೀವು ಚಿಕ್ಕದಾದ ಆದರೆ ಜನಪ್ರಿಯ ಬೇಕರಿಯನ್ನು ಯಶಸ್ವಿಯಾಗಿ ನಿರ್ಮಿಸಿದ್ದೀರಿ ಮತ್ತು ಈಗ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ಇನ್ನೊಂದು ಬೇಕರಿಯನ್ನು ಪಡೆಯಲು ಬಯಸುತ್ತೀರಿ ಈ ಸನ್ನಿವೇಶವು ಎನ್ಎಸ್ ಒಂದು ನೂರು ಮೂರು ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿಯು ತನ್ನ ಆಸನದಲ್ಲಿ ನೆಲೆಸಿದನು ಆಲೋಚನೆಯಿಂದ ಕುತೂಹಲಗೊಂಡನು ಇನ್ನೊಂದು ವ್ಯಾಪಾರವನ್ನು ಸ್ವಾಧೀನಪಡಿಸಿಕೊಳ್ಳುವುದರ ಅರ್ಥವೇನು ಸರ್ಫ್ ಶಿಕ್ಷಕರು ಪ್ರಾರಂಭಿಸಿದರು ಒಂದು ಕಂಪನಿಯು ಮತ್ತೊಂದು ಕಂಪನಿಯ ಮೇಲೆ ನಿಯಂತ್ರಣವನ್ನು ಪಡೆದಾಗ ವ್ಯವಹಾರ ಸಂಯೋಜನೆಯು ಸಂಭವಿಸುತ್ತದೆ ಅದರ ಸ್ವತ್ತುಗಳು ಷೇರುಗಳು ಅಥವಾ ವಿಲೀನವನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಇದು ಸಂಭವಿಸಬಹುದು ಎಸ್ ಒಂದು ನೂರು ಮೂರು ಅಡಿಯಲ್ಲಿ ವಹಿವಾಟು ವ್ಯವಹಾರದ ಸಂಯೋಜನೆಯೇ ಎಂಬುದನ್ನು ನಿರ್ಧರಿಸುವುದು ಅತ್ಯಗತ್ಯ ಮತ್ತು ಅದು ಇದ್ದರೆ ನೀವು ಅದನ್ನು ಸೂಕ್ತವಾಗಿ ಲೆಕ್ಕ ಹಾಕಬೇಕಾಗುತ್ತದೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು ಆದ್ದರಿಂದ ಇನ್ನೊಂದು ಬೇಕರಿಯನ್ನು ಸ್ವಾಧೀನಪಡಿಸಿಕೊಳ್ಳುವಾಗ ನಾನು ತೆಗೆದುಕೊಳ್ಳಬೇಕಾದ ಕ್ರಮಗಳೇನು ಮೊದಲು ಶಿಕ್ಷಕರು ವಿವರಿಸಿದರು ನೀವು ಸ್ವಾಧೀನಪಡಿಸಿಕೊಳ್ಳುವವರನ್ನು ಗುರುತಿಸಬೇಕಾಗಿದೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಬೇಕರಿಯ ಮಾಲೀಕರಾಗಿ ನೀವು ಸ್ವಾಧೀನಪಡಿಸಿಕೊಳ್ಳುವಿರಿ ಮುಂದೆ ನೀವು ಸ್ವಾಧೀನಪಡಿಸಿಕೊಳ್ಳುವ ದಿನಾಂಕವನ್ನು ನಿರ್ಧರಿಸಬೇಕು ಅದು ನೀವು ಇತರ ಬೇಕರಿಯ ಮೇಲೆ ನಿಯಂತ್ರಣವನ್ನು ಪಡೆಯುವ ದಿನಾಂಕವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕಾತರದಿಂದ ರವಿ ಕೈ ಎತ್ತಿದನು ಇನ್ನೊಂದು ವ್ಯವಹಾರದ ಮೇಲೆ ನಿಯಂತ್ರಣ ಹೊಂದುವುದು ಎಂದರೆ ಏನು ಶಿಕ್ಷಕ ಉತ್ತರಿಸಿದ ಸ್ವಾಧೀನಪಡಿಸಿಕೊಂಡ ವ್ಯವಹಾರದ ಚಟುವಟಿಕೆಗಳಿಂದ ಪ್ರಯೋಜನಗಳನ್ನು ಪಡೆಯಲು ಅದರ ಹಣಕಾಸು ಮತ್ತು ಕಾರ್ಯಾಚರಣಾ ನೀತಿಗಳನ್ನು ನಿಯಂತ್ರಿಸುವ ಶಕ್ತಿ ನಿಯಂತ್ರಣವಾಗಿದೆ ಇದರರ್ಥ ವ್ಯಾಪಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಉದಾಹರಣೆಗೆ ನೀವು ಇತರ ಬೇಕರಿಯಲ್ಲಿ ಐವತ್ತು ಪ್ರತಿಶತಕ್ಕಿಂತ ಹೆಚ್ಚಿನ ಷೇರುಗಳನ್ನು ಖರೀದಿಸಿದರೆ ನೀವು ನಿಯಂತ್ರಣವನ್ನು ಪಡೆಯುತ್ತೀರಿ ಮತ್ತು ಅದರ ದಿಕ್ಕಿನ ಮೇಲೆ ಪ್ರಭಾವ ಬೀರಬಹುದು ರವಿಯು ಇದನ್ನು ಆಲೋಚಿಸಿ ನಾನು ಸಂಪಾದಿಸುತ್ತಿರುವ ಬೇಕರಿಯ ಆಸ್ತಿ ಮತ್ತು ಹೊಣೆಗಾರಿಕೆಗಳ ಬಗ್ಗೆ ಏನು ನಾನು ಅವುಗಳನ್ನು ಹೇಗೆ ಲೆಕ್ಕಹಾಕುತ್ತೇನೆ ಅತ್ಯುತ್ತಮ ಪ್ರಶ್ನೆ ರವಿ ಟೀಚರ್ ಮುಂದುವರಿಸಿದರು ನೀವು ಇನ್ನೊಂದು ವ್ಯಾಪಾರವನ್ನು ಸ್ವಾಧೀನಪಡಿಸಿಕೊಂಡಾಗ ಸ್ವಾಧೀನಪಡಿಸಿಕೊಂಡ ದಿನಾಂಕದಂದು ಅವುಗಳ ನ್ಯಾಯಯುತ ಮೌಲ್ಯಗಳಲ್ಲಿ ಸ್ವಾಧೀನಪಡಿಸಿಕೊಂಡಿರುವ ಗುರುತಿಸಬಹುದಾದ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ನೀವು ಗುರುತಿಸಬೇಕು ಈ ಪ್ರಕ್ರಿಯೆಯನ್ನು ಲೆಕ್ಕಪರಿಶೋಧನೆಯ ಖರೀದಿ ವಿಧಾನ ಎಂದು ಕರೆಯಲಾಗುತ್ತದೆ ಉದಾಹರಣೆಗೆ ಇತರ ಬೇಕರಿಯು ಉಪಕರಣಗಳು ದಾಸ್ತಾನು ಮತ್ತು ಗುತ್ತಿಗೆ ಒಪ್ಪಂದವನ್ನು ಹೊಂದಿದ್ದರೆ ನೀವು ಸ್ವಾಧೀನಪಡಿಸಿಕೊಳ್ಳುವ ಸಮಯದಲ್ಲಿ ಈ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ನ್ಯಾಯುತ ಮೌಲ್ಯಗಳನ್ನು ನಿರ್ಧರಿಸುವ ಅಗತ್ಯವಿದೆ ರವಿಯ ಕುತೂಹಲ ಹೆಚ್ಚಾಯಿತು ಆಸ್ತಿಗಳ ನ್ಯಾಯೋಚಿತ ಮೌಲ್ಯವು ನಾನು ಬೇಕರಿಗೆ ಪಾವತಿಸಿದ ಖರೀದಿ ಬೆಲೆಯನ್ನು ಮೀರಿದರೆ ಏನಾಗುತ್ತದೆ ಶಿಕ್ಷಕರು ವಿವರಿಸಿದರು ಸ್ವಾಧೀನಪಡಿಸಿಕೊಂಡ ನೀವಳ ಆಸ್ತಿಗಳ ನ್ಯಾಯೋಚಿತ ಮೌಲ್ಯವು ಖರೀದಿ ಬೆಲೆಯನ್ನು ಮೀರಿದರೆ ನೀವು ನಕಾರಾತ್ಮಕ ಸದ್ಭಾವನೆ ಎಂಬ ಪರಿಸ್ಥಿತಿಯನ್ನು ಹೊಂದಿರಬಹುದು ಅಂತಹ ಸಂದರ್ಭಗಳಲ್ಲಿ ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ನೀವು ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ನ್ಯಾಯೋಚಿತ ಮೌಲ್ಯಗಳನ್ನು ಮರುಮೌಲ್ಯಮಾಪನ ಮಾಡಬೇಕಾಗುತ್ತದೆ ಆದಾಗ್ಯೂ ವಿಶಿಷ್ಟವಾಗಿ ನೀವು ವ್ಯಾಪಾರವನ್ನು ಸ್ವಾಧೀನಪಡಿಸಿಕೊಂಡಾಗ ಖರೀದಿ ಬೆಲೆಯು ಸಂಪೂರ್ಣ ವ್ಯಾಪಾರದ ಮೌಲ್ಯವನ್ನು ಆಧರಿಸಿದೆ ಯಾವುದೇ ಸದ್ಭಾವನೆ ಸೇರಿದಂತೆ ಇದು ನಿವ್ವಳ ಗುರುತಿಸಬಹುದಾದ ಸ್ವತ್ತುಗಳ ನ್ಯಾಯೋಚಿತ ಮೌಲ್ಯದ ಮೇಲೆ ಖರೀದಿ ಬೆಲೆಯ ಅಧಿಕವನ್ನು ಪ್ರತಿನಿಧಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಆದ್ದರಿಂದ ಸದ್ಭಾವನೆಯು ಸ್ವಾಧೀನಪಡಿಸಿಕೊಂಡ ಬೇಕರಿಯ ಖ್ಯಾತಿ ಮತ್ತು ಗ್ರಾಹಕರ ನಿಷ್ಠೆಗೆ ನಾನು ಪಾವತಿಸುವ ಪ್ರೀಮಿಯನಂತಿದೆಯೇ ನಿಖರವಾಗಿ ರವಿ ಶಿಕ್ಷಕರು ದೃಢಪಡಿಸಿದರು ಗುಡ್ವಿಲ್ ವ್ಯಾಪಾರವನ್ನು ಸ್ವಾಧೀನಪಡಿಸಿಕೊಳ್ಳುವ ಅಮೂರ್ತ ಪ್ರಯೋಜನಗಳನ್ನು ಪ್ರತಿಬಿಂಬಿಸುತ್ತದೆ ಉದಾಹರಣೆಗೆ ಅದರ ಬ್ರ್ಯಾಂಡ್ ಮೌಲ್ಯ ಗ್ರಾಹಕ ಸಂಬಂಧಗಳು ಮತ್ತು ನೀವು ಸಾಧಿಸಲು ನಿರೀಕ್ಷಿಸುವ ಸಿನರ್ಜಿಗಳು ಎಸ್ ಒಂದು ನೂರು ಮೂರು ಅಡಿಯಲ್ಲಿ ನೀವು ವಾರ್ಷಿಕವಾಗಿ ದುರ್ಬಲತೆಗಾಗಿ ಸದ್ಭಾವನೆಯನ್ನು ಪರೀಕ್ಷಿಸಬೇಕಾಗುತ್ತದೆ ಅಂದರೆ ಅದರ ಸಾಗಿಸುವ ಮೊತ್ತವು ಅದರ ಮರುಪಡೆಯಬಹುದಾದ ಮೊತ್ತವನ್ನು ಮೀರಿದೆ ಎಂದು ನಿರ್ಣಯಿಸುವುದು ಪಾಠ ಮುಗಿಯುತ್ತಿದ್ದಂತೆ ರವಿಗೆ ವ್ಯಾಪಾರ ಸಂಯೋಜನೆಗಳ ಪರಿಕಲ್ಪನೆಯ ಬಗ್ಗೆ ಜ್ಞಾನೋದಯವಾಯಿತು ಸ್ವಾಧೀನಪಡಿಸಿಕೊಳ್ಳುವವರನ್ನು ಗುರುತಿಸುವುದು ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳನ್ನು ಗುರುತಿಸುವುದು ಮತ್ತು ಸದ್ಭಾವನೆಗಾಗಿ ಲೆಕ್ಕ ಹಾಕುವ ಪ್ರಾಮುಖ್ಯತೆಯನ್ನು ಅವರು ಅರ್ಥ ಹಾಗಾದರೆ ಇನ್ನೊಂದು ವ್ಯವಹಾರವನ್ನು ಸ್ವಾಧೀನಪಡಿಸಿಕೊಳ್ಳುವುದು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಆದರೆ ಅವುಗಳ ಹಿಂದಿನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಎಂದು ಅವರು ಕೇಳಿದರು ಖಂಡಿತವಾಗಿಯೂ ರವಿ ಶಿಕ್ಷಕರು ಪ್ರತಿಕ್ರಿಯಿಸಿದರು ಯಶಸ್ವಿ ವ್ಯಾಪಾರ ಸಂಯೋಜನೆಯು ಹಣಕಾಸಿನ ಮತ್ತು ಕಾರ್ಯತಂತ್ರದ ಅಂಶಗಳೆರಡನ್ನೂ ಎಚ್ಚರಿಕೆಯಿಂದ ಪರಿಗಣಿಸುವ ಅಗತ್ಯವಿದೆ ಎಸ್ ಒಂದು ನೂರು ಮೂರು ಅನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ಸ್ವಾಧೀನದ ಪರಿಣಾಮವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಮತ್ತು ಮಧ್ಯಸ್ಥಗಾರರಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ತರಗತಿ ಮುಗಿಯುತ್ತಿದ್ದಂತೆ ರವಿ ಅವರು ಎಸ್ ಒಂದು ನೂರು ಮೂರು ಕುರಿತು ಸಮಗ್ರ ತಿಳುವಳಿಕೆಯೊಂದಿಗೆ ಅಧಿಕಾರ ಅನುಭವಿಸಿದರು ವ್ಯಾಪಾರದ ಸಂಯೋಜನೆಯನ್ನು ನ್ಯಾವಿಗೇಟ್ ಮಾಡುವುದು ಆರ್ಥಿಕ ಕುಶಾಗ್ರಮತಿ ಮತ್ತು ಕಾರ್ಯತಂತ್ರದ ದೂರದೃಷ್ಟಿ ಎರಡನ್ನೂ ಒಳಗೊಂಡಿರುತ್ತದೆ ಎಂದು ಅವರು ಅರಿತುಕೊಂಡರು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಬೇಕರಿಯನ್ನು ಸ್ವಾಧೀನಗಳ ಮೂಲಕ ವಿಸ್ತರಿಸುವ ಸಾಧ್ಯತೆಗಳನ್ನು ಅನ್ವೇಷಿಸಲು ಸಿದ್ಧರಿದ್ದರು ವ್ಯಾಪಾರ ಸಂಯೋಜನೆಗಳ ಸಂಕೀರ್ಣತೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅವರ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ತಂಗಾಳಿಯ ಮಧ್ಯಾಹ್ನದಲ್ಲಿ ಎಲೆಗಳು ತರಗತಿಯ ಹೊರಗೆ ನಿಧಾನವಾಗಿ ನೃತ್ಯ ಮಾಡುತ್ತಿದ್ದಾಗ ರವಿ ದಿನದ ಪಾಠದ ಬಗ್ಗೆ ಕುತೂಹಲದ ಕಿಡಿಯೊಂದಿಗೆ ಪ್ರವೇಶಿಸಿದನು ಅವರ ಶಿಕ್ಷಕರು ಅವರ ಆಕರ್ಷಕ ಕತೆ ಹೇಳುವಿಕೆಗಾಗಿ ಕೊಂಡಾಡಿದರು ಎನ್ ರಸ್ ಒಂದು ನೂರು ನಾಲ್ಕುನ ಸಂಕೀರ್ಣ ಜಗತ್ತಿನಲ್ಲಿ ಅಧ್ಯಯನ ಮಾಡಲು ಸಿದ್ಧರಾಗಿದ್ದರು ಇದು ಬಿಮಾ ಒಪ್ಪಂದಗಳ ಮೇಲೆ ಕೇಂದ್ರೀಕರಿಸುತ್ತದೆ ರವಿಯು ಈ ಸಂಕೀರ್ಣ ವಿಷಯವನ್ನು ತನ್ನ ಶಿಕ್ಷಕರು ಹೇಗೆ ಬೆಳಗಿಸುತ್ತಾರೆಂದು ನೋಡಲು ಉತ್ಸುಕರಾಗಿ ನೆಲೆಸಿದರು ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದಾಗ ಅವರು ನಗುತ್ತಾ ಹೇಳಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ವಿಮಾ ಒಪ್ಪಂದಗಳ ಆಕರ್ಷಕ ಕ್ಷೇತ್ರವನ್ನು ಅನ್ವೇಷಿಸಲಿದ್ದೇವೆ ಊಹಿಸೋಣ ರವಿ ನೀವು ಈಗಷ್ಟೇ ಹೊಸ ವಿಮಾ ಏಜೆನ್ಸಿಯನ್ನು ತೆರೆದಿದ್ದೀರಿ ಮತ್ತು ನೀವು ಮಾರಾಟ ಮಾಡುವ ವಿಮಾ ಒಪ್ಪಂದಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನೀವು ಉತ್ಸುಕರಾಗಿದ್ದೀರಿ ಈ ಸನ್ನಿವೇಶವು ಅಸ್ ಒಂದು ನೂರು ನಾಲ್ಕು ನಾ ತತ್ವಗಳನ್ನು ಗ್ರಹಿಸಲು ನಮಗೆ ಸಹಾಯ ಮಾಡುತ್ತದೆ ರವಿ ಒಳನುಗ್ಗಿದನು ಕುತೂಹಲದಿಂದ ಹಾಗಾದರೆ ವಿಮಾ ಒಪ್ಪಂದಗಳು ಯಾವುವು ಸರ್ ಶಿಕ್ಷಕನು ಪ್ರಾರಂಭಿಸಿದ ವಿಮಾ ಒಪ್ಪಂದವು ವಿಮಾದಾರ ಮತ್ತು ಪಾಲಿಸಿದಾರರ ನಡುವಿನ ಒಪ್ಪಂದವಾಗಿದೆ ಅಲ್ಲಿ ವಿಮಾದಾರರು ಪ್ರೀಮಿಯಂಗೆ ಬದಲಾಗಿ ಕೆಲವು ಅಪಾಯಗಳಿಗೆ ಪಾಲಿಸಿದಾರರಿಗೆ ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡುತ್ತಾರೆ ಎಂಡಸ್ ಒಂದು ನೂರು ನಾಲ್ಕು ಅಡಿಯಲ್ಲಿ ಹಣಕಾಸಿನ ಹೇಳಿಕೆಗಳಲ್ಲಿ ಈ ಒಪ್ಪಂದಗಳನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ಗುರುತಿಸುವುದು ಮುಖ್ಯವಾಗಿದೆ ರವಿ ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕೆಂದು ತಲೆಯಾಡಿಸಿದ ಈ ಒಪ್ಪಂದಗಳ ಬಗ್ಗೆ ನಾನು ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶಗಳು ಯಾವುವು ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಪರಿಗಣಿಸಲು ಹಲವಾರು ಪ್ರಮುಖ ಅಂಶಗಳಿವೆ ಮೊದಲಿಗೆ ಒಪ್ಪಂದವು ವಿಮಾ ಒಪ್ಪಂದದ ವ್ಯಾಖ್ಯಾನವನ್ನು ಪೂರೈಸುತ್ತದೆ ಎಂದು ನೀವು ನಿರ್ಧರಿಸಬೇಕು ಒಪ್ಪಂದವು ಪಾಲಿಸಿದಾರರಿಂದ ವಿಮಾದಾರರಿಗೆ ಗಮನಾರ್ಹವಾದ ವಿಮಾ ಅಪಾಯವನ್ನು ವರ್ಗಾಯಿಸುತ್ತದೆ ಎಂದು ನಿರ್ಣಯಿಸುವುದನ್ನು ಇದು ಒಳಗೊಂಡಿರುತ್ತದೆ ಅದು ಮಾಡಿದರೆ ಇದು ಎಸ್ ಒಂದು ನೂರು ನಾಲ್ಕು ಅಡಿಯಲ್ಲಿ ವಿಮಾ ಒಪ್ಪಂದವಾಗಿ ಅರ್ಹತೆ ಪಡೆಯುತ್ತದೆ ಇನ್ನಷ್ಟು ತಿಳಿದುಕೊಳ್ಳುವ ಖಾತರದಿಂದ ರವಿ ಕೈ ಎತ್ತಿದನು ಪಾಲಿಸಿದಾರರಿಂದ ನಾನು ಪಡೆಯುವ ಪ್ರೀಮಿಯಂಗಳನ್ನು ನಾನು ಹೇಗೆ ಅಳೆಯುವುದು ಪಾಲಿಸಿದಾರರಿಂದ ನೀವು ಪಡೆಯುವ ಪ್ರೀಮಿಯಂಗಳನ್ನು ಆರಂಭದಲ್ಲಿ ಹೊಣೆಗಾರಿಕೆಗಳೆಂದು ಗುರುತಿಸಲಾಗುತ್ತದೆ ಏಕೆಂದರೆ ಅವರು ಕವರೇಜ್ ಒದಗಿಸುವ ನಿಮ್ಮ ಬಾಧ್ಯತೆಯನ್ನು ಪ್ರತಿನಿಧಿಸುತ್ತಾರೆ ಕಾಲಾನಂತರದಲ್ಲಿ ನೀವು ಈ ಪ್ರೀಮಿಯಂಗಳನ್ನು ಆದಾಯವೆಂದು ಗುರುತಿಸುತ್ತೀರಿ ಆದರೆ ಈ ಪ್ರಕ್ರಿಯೆಯು ಆ ಒಪ್ಪಂದಗಳಿಗೆ ಸಂಬಂಧಿಸಿದ ನಿರೀಕ್ಷಿತ ಭವಿಷ್ಯದ ಹಕ್ಕುಗಳು ಮತ್ತು ವೆಚ್ಚಗಳನ್ನು ಅಂದಾಜು ಮಾಡುವುದನ್ನು ಒಳಗೊಂಡಿರುತ್ತದೆ ಎಂದು ಶಿಕ್ಷಕರು ವಿವರಿಸಿದರು ರವಿಯ ಕುತೂಹಲ ಹೆಚ್ಚಾಯಿತು ಹಕ್ಕುಗಳ ಬಗ್ಗೆ ಏನು ನಾನು ಅವುಗಳನ್ನು ಹೇಗೆ ಲೆಕ್ಕಹಾಕುತ್ತೇನೆ ಹಕ್ಕುಗಳು ವಿಮಾ ಒಪ್ಪಂದಗಳ ಮಹತ್ವದ ಅಂಶವಾಗಿದೆ ಶಿಕ್ಷಕರು ಮುಂದುವರೆಸಿದರು ಪಾಲಿಸಿದಾರರಿಗೆ ಪಾವತಿಸಬೇಕಾದ ನಿರೀಕ್ಷಿತ ಕ್ಲೈಂಗಳನ್ನು ನೀವು ಅಂದಾಜು ಮಾಡಬೇಕು ಈ ಅಂದಾಜು ಪ್ರಕ್ರಿಯೆಯು ನಿರ್ಣಾಯಕವಾಗಿದೆ ಏಕೆಂದರೆ ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳ ಮೇಲೆ ಪರಿಣಾಮ ಬೀರುತ್ತದೆ ಕ್ಲೈಂಗಳ ಹೊಣೆಗಾರಿಕೆ ಎಂದು ಕರೆಯಲ್ಪಡುವ ಆದರೆ ಇನ್ನೂ ಪಾವತಿಸದ ಕ್ಲೈಂಗಳಿಗೆ ನೀವು ಹೊಣೆಗಾರಿಕೆಯನ್ನು ಗುರುತಿಸುವಿರಿ ಪ್ರಸ್ತುತ ಸಂದರ್ಭಗಳನ್ನು ಪ್ರತಿಬಿಂಬಿಸಲು ಈ ಅಂದಾಜುಗಳನ್ನು ನಿಯಮಿತವಾಗಿ ಪರಿಶೀಲಿಸುವುದು ಮತ್ತು ಸರಿಹೊಂದಿಸುವುದು ಅತ್ಯಗತ್ಯ ಎಂದು ಕೇಳುವ ಮುನ್ನ ರವಿ ಒಂದು ಕ್ಷಣ ಯೋಚಿಸಿದ ಸಂಗ್ರಹಿಸಿದ ಪ್ರೀಮಿಯಂಗಳು ಪಾವತಿಸಿದ ಕ್ಲೈಂಗಳನ್ನು ಮೀರಿದರೆ ಏನಾಗುತ್ತದೆ ನಾನು ಅದನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕರು ಪ್ರತಿಕ್ರಿಯಿಸಿದರು ಅಂತಹ ಸಂದರ್ಭಗಳಲ್ಲಿ ಸಂಗ್ರಹಿಸಿದ ಪ್ರೀಮಿಯಂಗಳು ಮತ್ತು ಪಾವತಿಸಿದ ಕ್ಲೈಂಗಳ ನಡುವಿನ ವ್ಯತ್ಯಾಸವು ನಿಮ್ಮ ಲಾಭಕ್ಕೆ ಕೊಡುಗೆ ನೀಡುತ್ತದೆ ಆದಾಗ್ಯೂ ಭವಿಷ್ಯದ ಹಕ್ಕುಗಳು ಮತ್ತು ವೆಚ್ಚಗಳ ಸಾಮರ್ಥ್ಯವನ್ನು ಸಹ ನೀವು ಪರಿಗಣಿಸಬೇಕು ಅದಕ್ಕಾಗಿಯೇ ನೀವು ಈ ಅನಿಶ್ಚಿತತೆಗಳನ್ನು ಸರಿದೂಗಿಸಲು ಮೀಸಲುಗಳನ್ನು ನಿರ್ವಹಿಸುತ್ತೀರಿ ಭವಿಷ್ಯದ ಜವಾಬ್ದಾರಿಗಳನ್ನು ಪೂರೈಸುವ ವಿಮಾದಾರರ ಸಾಮರ್ಥ್ಯವನ್ನು ಖಚಿತಪಡಿಸಿಕೊಳ್ಳಲು ಈ ಮೀಸಲುಗಳು ಅತ್ಯಗತ್ಯ ಸಂಪೂರ್ಣ ಚಿತ್ರವನ್ನು ಗ್ರಹಿಸಲು ರವಿಯು ಗಮನವಿಟ್ಟು ಆಲಿಸಿದನು ಈ ವಿಮಾ ಒಪ್ಪಂದಗಳಿಗೆ ಸಂಬಂಧಿಸಿದಂತೆ ನಾನು ನಿರ್ದಿಷ್ಟವಾದ ಬಹಿರಂಗಪಡಿಸುವಿಕೆಗಳನ್ನು ಮಾಡಬೇಕಾಗಿದೆಯೇ ಹೌದು ನಿಜವಾಗಿಯೂ ಇವೆ ಎಂದು ಶಿಕ್ಷಕ ದೃಢಪಡಿಸಿದರು ಎಸ್ ಒಂದು ನೂರು ನಾಲ್ಕೂರ ಪ್ರಕಾರ ಅಪಾಯಗಳ ಸ್ವರೂಪ ಮತ್ತು ವ್ಯಾಪ್ತಿ ಕ್ಲೈಮ್ಗಳನ್ನು ಅಂದಾಜು ಮಾಡಲು ಬಳಸುವ ವಿಧಾನಗಳು ಮತ್ತು ಆದಾಯವನ್ನು ಗುರುತಿಸುವ ಆಧಾರವನ್ನು ಒಳಗೊಂಡಂತೆ ನಿಮ್ಮ ವಿಮಾ ಒಪ್ಪಂದಗಳ ಕುರಿತು ಸಮಗ್ರ ಮಾಹಿತಿಯನ್ನು ನೀವು ಬಹಿರಂಗಪಡಿಸಬೇಕು ಈ ಬಹಿರಂಗಪಡಿಸುವಿಕೆಗಳು ನಿಮ್ಮ ವಿಮಾ ಏಜೆನ್ಸಿಯ ಹಣಕಾಸಿನ ಸ್ಥಿತಿ ಮತ್ತು ಕಾರ್ಯಕ್ಷಮತೆಯನ್ನು ಅರ್ಥಮಾಡಿಕೊಳ್ಳಲು ಮಧ್ಯಸ್ಥಗಾರರಿಗೆ ಸಹಾಯ ಮಾಡುತ್ತದೆ ತರಗತಿ ಮುಂದುವರೆದಂತೆ ರವಿಯು ವಿಮಾ ಒಪ್ಪಂದಗಳ ಜಟಿಲತೆಗಳಿಂದ ಹೆಚ್ಚು ಆಕರ್ಷಿತನಾದನು ವಿಮೆಯ ಜಗತ್ತು ಕೇವಲ ಪಾಲಿಸಿಗಳನ್ನು ಮಾರಾಟ ಮಾಡುವುದು ಮಾತ್ರವಲ್ಲದೆ ಅಪಾಯಗಳನ್ನು ನಿರ್ವಹಿಸುವುದು ಮತ್ತು ಪಾರದರ್ಶಕತೆಯನ್ನು ಖಾತರಿಪಡಿಸುವುದು ಎಂದು ಅವರು ಅರಿತುಕೊಂಡರು ಹಾಗಾದರೆ ನನ್ನ ಏಜೆನ್ಸಿಯನ್ನು ಯಶಸ್ವಿಯಾಗಿ ನಡೆಸಲು ವಿಮಾ ಒಪ್ಪಂದಗಳನ್ನು ಅರ್ಥ ಬಹಳ ಮುಖ್ಯವೇ ಅವರು ಕೇಳಿದರು ಖಂಡಿತ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಎಸ್ ಒಂದು ನೂರು ನಾಲ್ಕು ಅನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸು ಹೇಳಿಕೆಗಳು ನಿಮ್ಮ ವಿಮಾ ಏಜೆನ್ಸಿಯ ಕಾರ್ಯಕ್ಷಮತೆಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ಇದು ಪಾಲಿಸಿದಾರರು ಮತ್ತು ಹೂಡಿಕೆದಾರರೊಂದಿಗೆ ಸಮಾನವಾಗಿ ನಂಬಿಕೆಯನ್ನು ಬೆಳೆಸುತ್ತದೆ ಇದು ನಿಮ್ಮ ಏಜೆನ್ಸಿಯ ಯಶಸ್ಸಿಗೆ ಪ್ರಮುಖವಾಗಿದೆ ಪಾಠವು ಮುಕ್ತಾಯವಾಗುತ್ತಿದ್ದಂತೆ ರವಿ ಅವರು ಎನ್ಎಸ್ ಒಂದು ನೂರು ನಾಲ್ಕುನ ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ವಿಮಾ ಒಪ್ಪಂದಗಳು ಅಂದಾಜು ಪ್ರೀಮಿಯಂಗಳು ಮತ್ತು ಕ್ಲೈಂಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಮತ್ತು ಬಹಿರಂಗಪಡಿಸುವಿಕೆಯ ಅಗತ್ಯತೆಗಳ ಅನುಸರಣೆಯನ್ನು ಖಚಿತಪಡಿಸಿಕೊಳ್ಳುವುದು ಹೇಗೆ ಎಂದು ಅವರು ಗ್ರಹಿಸಿದರು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಹೊಸ ಏಜೆನ್ಸಿಯ ಸಂಕೀರ್ಣತೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಾಮರ್ಥ್ಯದ ಬಗ್ಗೆ ವಿಶ್ವಾಸ ಹೊಂದಿದ್ದರು ವಿಮೆಯ ರೋಮಾಂಚಕಾರಿ ಪ್ರಪಂಚವನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಾಗಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬಿಸಿಲಿನ ಮಧ್ಯಾಹ್ನ ಹಕ್ಕಿಗಳು ಹೊರಗೆ ಹರ್ಷ್ಚಿತ್ತದಿಂದ ಚಿಲಿಪಿಲಿ ಮಾಡುತ್ತಿದ್ದಂತೆ ರವಿ ತನ್ನ ತರಗತಿಯನ್ನು ಪ್ರವೇಶಿಸಿದನು ಅವನ ಶಿಕ್ಷಕರು ಇಂದಿನ ಪಾಠಕ್ಕಾಗಿ ಏನು ಸಿದ್ಧಪಡಿಸಿದ್ದಾರೆಂದು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು ಅವರ ಆಕರ್ಷಕ ಕಥಾ ನಿರೂಪಣೆಗೆ ಹೆಸರುವಾಸಿಯಾದ ಶಿಕ್ಷಕರು ಎಸ್ ಒಂದು ನೂರು ಐದು ನ ಪರಿಕಲ್ಪನೆಯನ್ನು ವಿವರಿಸಲು ಸಿದ್ಧರಾಗಿದ್ದರು ಇದು ಪ್ರಸ್ತುತವಲ್ಲದ ಸ್ವತ್ತುಗಳನ್ನು ಮಾರಾಟಕ್ಕಾಗಿ ಮತ್ತು ಸ್ಥಗಿತಗೊಳಿಸಿದ ಕಾರ್ಯಾಚರಣೆಗಳ ಕುರಿತು ವ್ಯವಹರಿಸುತ್ತದೆ ಈ ಸಂಕೀರ್ಣ ವಿಷಯವು ಕಥೆಯ ಮೂಲಕ ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನೋಡುವ ಕುತೂಹಲದಿಂದ ರವಿ ಕುಳಿತನು ಶಿಕ್ಷಕರು ಪ್ರಾರಂಭಿಸುತ್ತಿದ್ದಂತೆ ಅವರು ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಹಣಕಾಸು ವರದಿಯ ನಿರ್ಣಾಯಕ ಅಂಶವನ್ನು ಅನ್ವೇಷಿಸುತ್ತೇವೆ ಒಂದು ನೂರು ಐದು ರವಿ ನೀವು ಯಶಸ್ವಿ ಉತ್ಪಾದನಾ ವ್ಯವಹಾರದ ಮಾಲೀಕರಾಗಿದ್ದೀರಿ ಎಂದು ಊಹಿಸೋಣ ಆದಾಗ್ಯೂ ವಿಶೇಷ ಉಪಕರಣಗಳನ್ನು ಉತ್ಪಾದಿಸುವ ನಿಮ್ಮ ವಿಭಾಗಗಳಲ್ಲಿ ಒಂದನ್ನು ಮಾರಾಟ ಮಾಡಲು ನೀವು ನಿರ್ಧರಿಸಿದ್ದೀರಿ ಈ ಪರಿಸ್ಥಿತಿಯು ಪ್ರಸ್ತುತವಲ್ಲದ ಆಸ್ತಿಗಳನ್ನು ಮಾರಾಟ ಮಾಡಲು ಮತ್ತು ಸ್ಥಗಿತಗೊಳಿಸಿದ ಕಾರ್ಯಾಚರಣೆಗಳ ಹಿಂದಿನ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿ ಆ ಸನ್ನಿವೇಶದಿಂದ ಕುತೂಹಲದಿಂದ ಒರಗಿದನು ಚಾಲ್ತಿಯಲ್ಲದ ಆಸ್ತಿಗಳನ್ನು ಮಾರಾಟಕ್ಕೆ ಇಡುವುದರ ಅರ್ಥವೇನು ಸರ್ ಶಿಕ್ಷಕ ವಿವರಿಸಿದರು ಅಲ್ಲದ ಸ್ವತ್ತುಗಳು ಸಾಮಾನ್ಯವಾಗಿ ದೀರ್ಘಾವಧಿಯ ಸ್ವತ್ತುಗಳಾಗಿವೆ ಇದು ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳಂತಹ ಒಂದು ವರ್ಷಕ್ಕೂ ಹೆಚ್ಚು ಕಾಲ ಇರಿಸಿಕೊಳ್ಳಲು ಉದ್ದೇಶಿಸಿದೆ ಆದಾಗ್ಯೂ ಕಂಪನಿಯು ಈ ಸ್ವತ್ತುಗಳನ್ನು ಮಾರಾಟ ಮಾಡಲು ನಿರ್ಧರಿಸಿದಾಗ ಅವುಗಳನ್ನು ಎನ್ಎಸ್ ಒಂದು ನೂರು ಐದು ಅಡಿಯಲ್ಲಿ ಎ ಮಾರಾಟಕ್ಕಾಗಿ ಹಿಡಿದಿಟ್ಟುಕೊಳ್ಳಲಾಗಿದೆ ಎಂದು ವರ್ಗೀಕರಿಸಲಾಗುತ್ತದೆ ಒಂದು ಸ್ವತ್ತನ್ನು ಈ ರೀತಿಯಲ್ಲಿ ವರ್ಗೀಕರಿಸಲು ಅದರ ಪ್ರಸ್ತುತ ಸ್ಥಿತಿಯಲ್ಲಿ ತಕ್ಷಣದ ಮಾರಾಟಕ್ಕೆ ಅದು ಲಭ್ಯವಿರಬೇಕು ಮತ್ತು ಹೆಚ್ಚು ಸಂಭವನೀಯವಾಗಿರಬೇಕು ಮಾರಾಟವು ಒಂದು ವರ್ಷದೊಳಗೆ ಸಂಭವಿಸುತ್ತದೆ ರವಿ ತಲೆಯಾಡಿಸಿದ ಅರ್ಥವಾಗತೊಡಗಿತು ಆದ್ದರಿಂದ ನಾನು ವಿಭಾಗವನ್ನು ಮಾರಾಟ ಮಾಡಲು ಬಯಸಿದರೆ ನಾನು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮೊದಲು ಆ ವಿಭಾಗಕ್ಕೆ ಸಂಬಂಧಿಸಿದ ಆಸ್ತಿಗಳ ಸಾಗಿಸುವ ಮೊತ್ತವನ್ನು ನೀವು ನಿರ್ಣಯಿಸಬೇಕಾಗಿದೆ ಎಂದು ಶಿಕ್ಷಕರು ಹೇಳಿದರು ಸಾಗಿಸುವ ಮೊತ್ತವು ನ್ಯಾಯುತ ಮೌಲ್ಯವನ್ನು ಮೀರಿದರೆ ಮಾರಾಟ ಮಾಡಲು ಕಡಿಮೆ ವೆಚ್ಚಗಳು ನೀವು ದುರ್ಬಲತೆಯ ನಷ್ಟವನ್ನು ಗುರುತಿಸಬೇಕಾಗಬಹುದು ಇದರರ್ಥ ನೀವು ನಿಮ್ಮ ಆಯವ್ಯ ಪಟ್ಟಿಯಲ್ಲಿ ಸ್ವತ್ತುಗಳ ಮೌಲ್ಯವನ್ನು ಕೆಳಮುಖವಾಗಿ ಹೊಂದಿಸಬೇಕಾಗುತ್ತದೆ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಕೈ ಎತ್ತಿದನು ಮಾರಾಟ ಪ್ರಕ್ರಿಯೆಯಲ್ಲಿ ಈ ವಿಭಾಗಕ್ಕೆ ಸಂಬಂಧಿಸಿದ ಲಾಭ ಮತ್ತು ನಷ್ಟಗಳಿಗೆ ಏನಾಗುತ್ತದೆ ಸ್ಥಗಿತಗೊಂಡ ಕಾರ್ಯಾಚರಣೆಯ ಲಾಭ ಅಥವಾ ನಷ್ಟವನ್ನು ನಿಮ್ಮ ಆದಾಯದ ಹೇಳಿಕೆಯಲ್ಲಿ ಪ್ರತ್ಯೇಕವಾಗಿ ಪ್ರಸ್ತುತಪಡಿಸಬೇಕು ಶಿಕ್ಷಕರು ಉತ್ತರಿಸಿದರು ಈ ಪಾರದರ್ಶಕತೆ ಅತ್ಯಗತ್ಯ ಏಕೆಂದರೆ ಇದು ಮಧ್ಯಸ್ಥಗಾರರಿಗೆ ಸ್ಥಗಿತಗೊಂಡ ವಿಭಾಗದ ಪ್ರಭಾವವಿಲ್ಲದೆ ನಿಮ್ಮ ಉಳಿದ ಕಾರ್ಯಾಚರಣೆಗಳ ನಡೆಯುತ್ತಿರುವ ಕಾರ್ಯಕ್ಷಮತೆಯನ್ನು ನೋಡಲು ಅನುಮತಿಸುತ್ತದೆ ಉದಾಹರಣೆಗೆ ನಿಮ್ಮ ವಿಶೇಷ ಸಾಧನ ವಿಭಾಗವು ನಷ್ಟವನ್ನು ಉಂಟುಮಾಡುತ್ತಿದ್ದರೆ ನಿಮ್ಮ ಪ್ರಮುಖ ವ್ಯವಹಾರದ ಆರ್ಥಿಕ ಆರೋಗ್ಯವನ್ನು ತೋರಿಸಲು ನೀವು ಆ ನಷ್ಟಗಳನ್ನು ಪ್ರತ್ಯೇಕವಾಗಿ ಬಹಿರಂಗಪಡಿಸುತ್ತೀರಿ ಎಂದು ಕೇಳುವ ಮೊದಲು ರವಿ ಒಂದು ಕ್ಷಣ ಯೋಚಿಸಿದ ಮಾರಾಟವು ನಿರೀಕ್ಷೆಗಿಂತ ಹೆಚ್ಚು ಸಮಯ ತೆಗೆದುಕೊಂಡರೆ ಏನು ನಾನು ಸ್ವತ್ತುಗಳನ್ನು ಹೇಗೆ ವರದಿ ಮಾಡುತ್ತೇನೆ ಎಂಬುದನ್ನು ಅದು ಬದಲಾಯಿಸುತ್ತದೆ ಒಳ್ಳೆಯ ಪ್ರಶ್ನೆ ಶಿಕ್ಷಕರು ಉತ್ತರಿಸಿದರು ಮಾರಾಟಕ್ಕಾಗಿ ಹಿಡಿದಿಟ್ಟುಕೊಳ್ಳುವ ಮಾನದಂಡಗಳನ್ನು ಇನ್ನು ಮುಂದೆ ಪೂರೈಸಲಾಗದಿದ್ದರೆ ನೀವು ಆ ಸ್ವತ್ತುಗಳನ್ನು ಚಾಲ್ತಿಯಲ್ಲದ ಸ್ವತ್ತುಗಳಿಗೆ ಮರುವರ್ಗೀಕರಿಸಬೇಕಾಗುತ್ತದೆ ಮತ್ತು ಅವುಗಳ ಸಾಗಿಸುವ ಮೊತ್ತ ಅಥವಾ ನ್ಯಾಯುತ ಮೌಲ್ಯಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಅವುಗಳನ್ನು ಅಳೆಯಬೇಕು ಈ ಮರುವರ್ಗೀಕರಣವು ನಿಮ್ಮ ಕಾರ್ಯಾಚರಣೆಗಳ ನಡೆಯುತ್ತಿರುವ ಸ್ವರೂಪವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ನಿಖರವಾದ ವರದಿಯನ್ನು ಖಚಿತಪಡಿಸುತ್ತದೆ ಇಡೀ ಪ್ರಕ್ರಿಯೆಯನ್ನು ಗ್ರಹಿಸಲು ಬಯಸಿದ ರವಿ ಗಮನವಿಟ್ಟು ಆಲಿಸಿದನು ನಾನು ವಿಭಾಗವನ್ನು ಮಾರಾಟ ಮಾಡಲು ನಿರ್ಧರಿಸಿದಾಗ ನಾನು ಮಾಡಬೇಕಾದ ಯಾವುದೇ ನಿರ್ದಿಷ್ಟ ಬಹಿರಂಗಪಡಿಸುವಿಕೆ ಇದೆಯೇ ಹೌದು ನಿಜ ಎಂದು ಶಿಕ್ಷಕರು ದೃಢಪಡಿಸಿದರು ಒಂದು ನೂರು ಐದುಗೆ ಪ್ರಸ್ತುತವಲ್ಲದ ಸ್ವತ್ತುಗಳ ಮಾರಾಟ ಮತ್ತು ಸ್ಥಗಿತಗೊಂಡ ಕಾರ್ಯಾಚರಣೆಗಳ ಬಗ್ಗೆ ವಿವರವಾದ ಬಹಿರಂಗಪಡಿಸುವಿಕೆ ಅಗತ್ಯವಿದೆ ಸ್ಥಗಿತಗೊಂಡ ಕಾರ್ಯಾಚರಣೆಗಳ ಸ್ವರೂಪ ಮಾರಾಟದ ಕಾರಣಗಳು ಮತ್ತು ನಿರೀಕ್ಷಿತ ಹಣಕಾಸಿನ ಪ್ರಭಾವದ ಬಗ್ಗೆ ನೀವು ಮಾಹಿತಿಯನ್ನು ಒದಗಿಸಬೇಕು ಇದು ನಿಮ್ಮ ಹಣಕಾಸಿನ ಹೇಳಿಕೆಗಳ ಬಳಕೆದಾರರಿಗೆ ನಿಮ್ಮ ನಿರ್ಧಾರಗಳ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಪಾಠವು ಮುಂದುವರೆದಂತೆ ರವಿಯು ಚಾಲ್ತಿಯಲ್ಲದ ಆಸ್ತಿಗಳ ಪರಿಕಲ್ಪನೆಯಿಂದ ಹೆಚ್ಚು ಆಕರ್ಷಿತನಾದನು ಮತ್ತು ಮಾರಾಟಕ್ಕಾಗಿ ಮತ್ತು ಸ್ಥಗಿತಗೊಂಡ ಕಾರ್ಯಾಚರಣೆಗಳನ್ನು ನಿಲ್ಲಿಸಿದನು ತನ್ನ ವ್ಯವಹಾರದ ಆರ್ಥಿಕ ಆರೋಗ್ಯದಲ್ಲಿ ಪಾರದರ್ಶಕತೆ ಮತ್ತು ನಿಖರತೆಯನ್ನು ಕಾಪಾಡಿಕೊಳ್ಳಲು ಹಣಕಾಸಿನ ವರದಿಯ ಈ ಅಂಶಗಳು ಅತ್ಯಗತ್ಯ ಎಂದು ಅವರು ಅರಿತುಕೊಂಡರು ಹಾಗಾದರೆ ಈ ಸ್ವತ್ತುಗಳನ್ನು ಹೇಗೆ ವರದಿ ಮಾಡುವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನನ್ನ ಉತ್ಪಾದನಾ ವ್ಯವಹಾರಕ್ಕೆ ನಿರ್ಣಾಯಕವಾಗಿದೆ ಅವರು ಕೇಳಿದರು ಖಂಡಿತವಾಗಿಯೂ ರವಿ ಶಿಕ್ಷಕರು ದೃಢಪಡಿಸಿದರು ಎಸ್ ಒಂದು ನೂರು ಐದು ಅನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ಮಾರಾಟದ ಪರಿಣಾಮವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ನಿಮ್ಮ ವ್ಯಾಪಾರದ ನಡೆಯುತ್ತಿರುವ ಕಾರ್ಯಾಚರಣೆಗಳ ಬಗ್ಗೆ ಹೂಡಿಕೆದಾರರು ಮತ್ತು ಮಧ್ಯಸ್ಥಗಾರರಿಗೆ ಸ್ಪಷ್ಟತೆಯನ್ನು ನೀಡುತ್ತದೆ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿಗೆ ಎನ್ಎಸ್ ಒಂದು ನೂರು ಐದು ಕುರಿತು ಜ್ಞಾನೋದಯವಾಯಿತು ಮಾರಾಟಕ್ಕಿರುವ ಚಾಲ್ತಿಯಲ್ಲದ ಆಸ್ತಿಗಳನ್ನು ವರ್ಗೀಕರಿಸುವುದು ದುರ್ಬಲತೆಯ ನಷ್ಟಗಳನ್ನು ಗುರುತಿಸುವುದು ಮತ್ತು ಸ್ಥಗಿತಗೊಂಡ ಕಾರ್ಯಾಚರಣೆಗಳನ್ನು ಪ್ರತ್ಯೇಕವಾಗಿ ವರದಿ ಮಾಡುವುದು ಹೇಗೆ ಎಂದು ಅವರು ಗ್ರಹಿಸಿದರು ಈ ಹೊಸ ಜ್ಞಾನದೊಂದಿಗೆ ರವಿಯು ತನ್ನ ಉತ್ಪಾದನಾ ವ್ಯವಹಾರದಲ್ಲಿ ಒಂದು ವಿಭಾಗವನ್ನು ಮಾರಾಟ ಮಾಡುವ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಿದ್ಧನಾಗಿರುತ್ತಾನೆ ವರದಿ ಮಾಡುವ ಅಗತ್ಯತೆಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ತನ್ನ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದನು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ರೋಮಾಂಚಕ ಮಧ್ಯಾಹ್ನ ಸೂರ್ಯನು ತರಗತಿಯ ಕಿಟಕಿಗಳ ಮೂಲಕ ಬೆಚ್ಚಗಿನ ಹೊಳಪನ್ನು ನೀಡುವುದರೊಂದಿಗೆ ರವಿಯು ಮತ್ತೊಂದು ಜ್ಞಾನೋದಯ ಪಾಠಕ್ಕಾಗಿ ಉತ್ಸುಕನಾಗಿದ್ದನು ಅವರ ಕತೆ ಹೇಳುವ ಪರಾಕ್ರಮಕ್ಕೆ ಹೆಸರುವಾಸಿಯಾದ ಅವರ ಶಿಕ್ಷಕರು ಒಂದು ಆಕರ್ಷಕ ವಿಷಯವನ್ನು ಅನ್ವೇಷಿಸಲು ಸಿದ್ಧರಾಗಿದ್ದರು ಎಂದ್ರಸ್ ಒಂದು ನೂರು ಆರು ಇದು ಖನಿಜ ಸಂಪನ್ಮೂಲಗಳ ಪರಿಶೋಧನೆ ಮತ್ತು ಮೌಲ್ಯಮಾಪನದ ಮೇಲೆ ಕೇಂದ್ರೀಕರಿಸುತ್ತದೆ ರವಿಯು ತನ್ನ ಆಸನದಲ್ಲಿ ನೆಲೆಸಿದನು ತನ್ನ ಶಿಕ್ಷಕರು ಈ ಸಂಕೀರ್ಣ ಪರಿಕಲ್ಪನೆಯನ್ನು ಹೇಗೆ ತೊಡಗಿಸಿಕೊಳ್ಳುವ ನಿರೂಪಣೆಯಲ್ಲಿ ಹೆಣೆಯುತ್ತಾರೆ ಎಂದು ನೋಡಲು ಉತ್ಸುಕರಾಗಿದ್ದರು ಶಿಕ್ಷಕರು ನಗುಮುಖದಿಂದ ತರಗತಿಯನ್ನು ಸ್ವಾಗತಿಸುತ್ತಿದ್ದಂತೆ ಅವರು ಪ್ರಾರಂಭಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಖನಿಜ ಸಂಪನ್ಮೂಲಗಳ ಜಗತ್ತಿನಲ್ಲಿ ಸಾಹಸವನ್ನು ಕೈಗೊಳ್ಳುತ್ತೇವೆ ಊಹಿಸಿಕೊಳ್ಳಿ ರವಿ ನೀವು ಅಮೂಲ್ಯವಾದ ಖನಿಜಗಳನ್ನು ಅನ್ವೇಷಿಸುವ ಗಣಿ ಕಂಪನಿಯ ಮ್ಯಾನೇಜರ್ ಎಂದು ನಿಮ್ಮ ಪ್ರಯಾಣವು ಎನ್ಎಸ್ ಒಂದು ನೂರು ಆರು ನಾ ತತ್ವಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿಯ ಕಣ್ಣುಗಳು ಕುತೂಹಲದಿಂದ ಬೆಳಗಿದವು ಖನಿಜ ಸಂಪನ್ಮೂಲಗಳನ್ನು ಅನ್ವೇಷಿಸುವುದರ ಅರ್ಥವೇನು ಸರ್ ಶಿಕ್ಷಕರು ಪ್ರತಿಕ್ರಿಯಿಸಿದರು ಪರಿಶೋಧನೆಯು ಭೂಮಿಯ ಮೇಲ್ಮೈ ಅಡಿಯಲ್ಲಿ ಅಮೂಲ್ಯವಾದ ಖನಿಜಗಳನ್ನು ಹುಡುಕುವುದನ್ನು ಒಳಗೊಂಡಿರುತ್ತದೆ ಈ ಪ್ರಕ್ರಿಯೆಯು ಖನಿಜ ನಿಕ್ಷೇಪಗಳ ಕಾರ್ಯಸಾಧ್ಯತೆಯನ್ನು ನಿರ್ಧರಿಸಲು ಸಂಶೋಧನೆ ಸಮೀಕ್ಷೆಗಳು ಮತ್ತು ಕೊರೆಯುವಿಕೆಯಲ್ಲಿ ಗಮನಾರ್ಹ ಹೂಡಿಕೆಯ ಅಗತ್ಯವಿರುತ್ತದೆ ಎಸ್ ಒಂದು ನೂರು ಆರು ಅಡಿಯಲ್ಲಿ ಈ ಪರಿಶೋಧನೆಯ ಹಂತದಲ್ಲಿ ಉಂಟಾದ ವೆಚ್ಚಗಳು ನಿಮ್ಮ ಸ್ವತ್ತುಗಳನ್ನು ನೀವು ಹೇಗೆ ಲೆಕ್ಕ ಹಾಕುತ್ತೀರಿ ಎಂಬುದರಲ್ಲಿ ನಿರ್ಣಾಯಕವಾಗಿರುತ್ತದೆ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ರವಿ ಮುಂದೆ ಬಾಗಿದ ಹಾಗಾದರೆ ಈ ಪರಿಶೋಧನಾ ವೆಚ್ಚಗಳನ್ನು ನಾನು ಹೇಗೆ ಲೆಕ್ಕ ಹಾಕುತ್ತೇನೆ ಉತ್ತಮ ಪ್ರಶ್ನೆ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಎಸ್ ಒಂದು ನೂರು ರ ಪ್ರಕಾರ ಕೆಲವು ಷರತ್ತುಗಳನ್ನು ಪೂರೈಸಿದರೆ ಈ ಪರಿಶೋಧನಾ ವೆಚ್ಚಗಳನ್ನು ಬಂಡವಾಳವಾಗಿಸಲು ನೀವು ಆಯ್ಕೆ ಮಾಡಬಹುದು ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಆರ್ಥಿಕವಾಗಿ ಕಾರ್ಯಸಾಧ್ಯವಾದ ಖನಿಜ ಸಂಪನ್ಮೂಲಗಳನ್ನು ಕಂಡುಕೊಳ್ಳುವ ಸಾಧ್ಯತೆಯಿದೆ ಎಂದು ನೀವು ಪ್ರದರ್ಶಿಸಬಹುದಾದರೆ ಆ ಪರಿಶೋಧನೆಯ ವೆಚ್ಚವನ್ನು ನಿಮ್ಮ ಆಯವ್ಯಯದಲ್ಲಿ ಆಸ್ತಿಯಾಗಿ ಪರಿಗಣಿಸಬಹುದು ಇದನ್ನು ವೆಚ್ಚಗಳ ಬಂಡವಾಳೀಕರಣ ಎಂದು ಕರೆಯಲಾಗುತ್ತದೆ ರವಿಗೆ ಕುತೂಹಲವಿತ್ತು ಆದರೆ ಇನ್ನೊಂದು ಪ್ರಶ್ನೆ ಇತ್ತು ಪರಿಶೋಧನೆಯು ಯಾವುದೇ ಖನಿಜ ಸಂಪನ್ಮೂಲಗಳನ್ನು ನೀಡದಿದ್ದರೆ ಏನಾಗುತ್ತದೆ ಪರಿಶೋಧನೆಯು ಕಾರ್ಯಸಾಧ್ಯವಾದ ಸಂಪನ್ಮೂಲಗಳಿಗೆ ಕಾರಣವಾಗದ ಸನ್ನಿವೇಶವು ಗಮನಾರ್ಹವಾಗಿದೆಯೇ ಎಂದು ಶಿಕ್ಷಕರು ವಿವರಿಸಿದರು ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಲಾಭ ಮತ್ತು ನಷ್ಟದ ಹೇಳಿಕೆಯಲ್ಲಿ ನೀವು ಬಂಡವಾಳದ ವೆಚ್ಚಗಳನ್ನು ವೆಚ್ಚವಾಗಿ ಬರೆಯಬೇಕಾಗುತ್ತದೆ ಹೂಡಿಕೆಯು ಲಾಭದಾಯಕ ಸಂಪನ್ಮೂಲಗಳಿಗೆ ಕಾರಣವಾಗಲಿಲ್ಲ ಎಂಬ ವಾಸ್ತವವನ್ನು ಇದು ಪ್ರತಿಬಿಂಬಿಸುತ್ತದೆ ನಿಮ್ಮ ಪರಿಶೋಧನಾ ಯೋಜನೆಗಳ ಕಾರ್ಯಸಾಧ್ಯತೆಯನ್ನು ನಿಯಮಿತವಾಗಿ ನಿರ್ಣಯಿಸುವುದು ಬಹಳ ಮುಖ್ಯ ರವಿ ಈ ಪ್ರಕ್ರಿಯೆಯ ಬಗ್ಗೆ ಆಳವಾಗಿ ಯೋಚಿಸಿದ ನಾನು ಕೆಲವು ಭರವಸೆಯ ಸಂಪನ್ಮೂಲಗಳನ್ನು ಕಂಡುಕೊಂಡರೆ ಏನೋ ನಾನು ಲೆಕ್ಕಪತ್ರ ನಿರ್ವಹಣೆಯನ್ನು ಹೇಗೆ ಮುಂದುವರಿಸುವುದು ಒಮ್ಮೆ ನೀವು ಆರ್ಥಿಕವಾಗಿ ಲಾಭದಾಯಕವಾದ ಖನಿಜ ಸಂಪನ್ಮೂಲವನ್ನು ಗುರುತಿಸಿದರೆ ನೀವು ಪರಿಶೋಧನೆಯಿಂದ ಮೌಲ್ಯಮಾಪನಕ್ಕೆ ಹೋಗುತ್ತೀರಿಯೇ ಎಂದು ಶಿಕ್ಷಕರು ಸ್ಪಷ್ಟಪಡಿಸಿದರು ಇದು ಹೆಚ್ಚು ವಿವರವಾದ ಮೌಲ್ಯಮಾಪನ ಮತ್ತು ಅಭಿವೃದ್ಧಿ ವೆಚ್ಚಗಳನ್ನು ಒಳಗೊಂಡಿರುತ್ತದೆ ಇದನ್ನು ಬಂಡವಾಳೀಕರಣಗೊಳಿಸಬಹುದು ಸಂಪನ್ಮೂಲವನ್ನು ಲಾಭದಾಯಕವಾಗಿ ಹೊರತೆಗೆಯಬಹುದೇ ಎಂದು ನೀವು ನಿರ್ಧರಿಸುವ ಅಗತ್ಯವಿದೆ ಮತ್ತು ಈ ಮೌಲ್ಯಮಾಪನವು ಸ್ಪಷ್ಟವಾದ ಆಸ್ತಿಯ ಗುರುತಿಸುವಿಕೆಗೆ ಕಾರಣವಾಗಬಹುದು ರವಿಯ ಮನದಲ್ಲಿ ಕುತೂಹಲ ಹುಟ್ಟಿತು ಈ ಪರಿಶೋಧನೆ ಮತ್ತು ಮೌಲ್ಯಮಾಪನ ವೆಚ್ಚಗಳಿಗೆ ಸಂಬಂಧಿಸಿದಂತೆ ನಾನು ಮಾಡಬೇಕಾದ ಯಾವುದೇ ಪ್ರಮುಖ ಬಹಿರಂಗಪಡಿಸುವಿಕೆಗಳಿವೆಯೇ ಹೌದು ಖಂಡಿತ ಶಿಕ್ಷಕ ದೃಢಪಡಿಸಿದರು ಒಂದು ನೂರು ಆರು ನಿಮ್ಮ ಪರಿಶೋಧನೆ ಮತ್ತು ಮೌಲ್ಯಮಾಪನ ಚಟುವಟಿಕೆಗಳ ಕುರಿತು ಮಹತ್ವದ ಮಾಹಿತಿಯನ್ನು ನೀವು ಬಹಿರಂಗಪಡಿಸಬೇಕೆಂದು ಆದೇಶಿಸುತ್ತದೆ ಇದು ಸಂಪನ್ಮೂಲಗಳ ಸ್ವರೂಪ ಅವುಗಳನ್ನು ನಿರ್ಣಯಿಸಲು ಬಳಸುವ ವಿಧಾನಗಳು ಮತ್ತು ಈ ಸ್ವತ್ತುಗಳ ಮೌಲ್ಯಮಾಪನದ ಮೇಲೆ ಪರಿಣಾಮ ಬೀರುವ ಯಾವುದೇ ಅನಿಶ್ಚಿತತೆಗಳ ಬಗ್ಗೆ ವಿವರಗಳನ್ನು ಒಳಗೊಂಡಿರುತ್ತದೆ ನಿಮ್ಮ ಗಣಿಗಾರಿಕೆ ಕಾರ್ಯಾಚರಣೆಗಳಲ್ಲಿ ಒಳಗೊಂಡಿರುವ ಅಪಾಯಗಳು ಮತ್ತು ಅವಕಾಶಗಳನ್ನು ಅರ್ಥಮಾಡಿಕೊಳ್ಳಲು ಮಧ್ಯಸ್ಥಗಾರರಿಗೆ ಪಾರದರ್ಶಕತೆ ಅತ್ಯಗತ್ಯ ಪಾಠ ಮುಂದುವರಿದಂತೆ ಎನ್ರಸ್ ಒಂದು ನೂರು ಆರೂರ ಜಟಿಲತೆಗಳಿಂದ ರವಿಯು ಹೆಚ್ಚು ಹೆಚ್ಚು ಆಕರ್ಷಿತನಾದನು ಗಣಿಗಾರಿಕೆ ಕಂಪನಿಯ ಯಶಸ್ಸಿಗೆ ಪರಿಶೋಧನೆ ಮತ್ತು ಮೌಲ್ಯಮಾಪನ ಚಟುವಟಿಕೆಗಳಿಗೆ ಲೆಕ್ಕಪತ್ರ ನಿರ್ವಹಣೆ ಅತ್ಯಗತ್ಯ ಎಂದು ಅವನು ಅರಿತುಕೊಂಡನು ಹಾಗಾದರೆ ಈ ವೆಚ್ಚಗಳನ್ನು ಹೇಗೆ ಬಂಡವಾಳ ಮಾಡಿಕೊಳ್ಳುವುದು ಮತ್ತು ಮೌಲ್ಯಮಾಪನ ಮಾಡುವುದು ನನ್ನ ಗಣಿಗಾರಿಕೆ ವ್ಯವಹಾರಕ್ಕೆ ನಿರ್ಣಾಯಕವಾಗಿದೆ ಅವರು ಆತ್ಮವಿಶ್ವಾಸದಿಂದ ಕೇಳಿದರು ನಿಖರವಾಗಿ ರವಿ ಶಿಕ್ಷಕರು ಖಚಿತಪಡಿಸಿದರು ಎನ್ಎಸ್ ಒಂದು ನೂರು ಆರು ಅನ್ನು ಅನುಸರಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಖನಿಜ ಸಂಪನ್ಮೂಲಗಳ ಸಾಮರ್ಥ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು ಹೂಡಿಕೆದಾರರು ಮತ್ತು ಪಾಲುದಾರರು ನಿಮ್ಮ ಕಂಪನಿಯ ಭವಿಷ್ಯದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಹುದು ತರಗತಿಯು ಮುಕ್ತಾಯವಾಗುತ್ತಿದ್ದಂತೆ ರವಿ ಅವರು ಎನ್ಎಸ್ ಒಂದು ನೂರು ಆರುರ ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಅವರು ಪರಿಶೋಧನೆಯ ವೆಚ್ಚಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಮೌಲ್ಯಮಾಪನಗಳನ್ನು ನಿರ್ವಹಿಸಬೇಕು ಮತ್ತು ಖನಿಜ ಸಂಪನ್ಮೂಲಗಳ ಬಗ್ಗೆ ಅಗತ್ಯ ಬಹಿರಂಗಪಡಿಸುವಿಕೆಯನ್ನು ಹೇಗೆ ಒದಗಿಸಬೇಕು ಎಂಬುದನ್ನು ಗ್ರಹಿಸಿದರು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ಗಣಿಗಾರಿಕೆ ಉದ್ಯಮದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಿದ್ದಾರೆ ಎಂದು ಭಾವಿಸಿದರು ಖನಿಜ ಪರಿಶೋಧನೆಯಲ್ಲಿ ಅವರ ಭವಿಷ್ಯದ ಪ್ರಯತ್ನಗಳ ಆರ್ಥಿಕ ಅಂಶಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಅವರ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಕಾಶಮಾನವಾದ ಮತ್ತು ಗದ್ದಲದ ಮಧ್ಯಾಹ್ನ ರವಿ ದಿನದ ಪಾಠಕ್ಕಾಗಿ ಉತ್ಸುಕನಾಗಿ ತನ್ನ ತರಗತಿಯನ್ನು ಪ್ರವೇಶಿಸಿದನು ಸಂಕೀರ್ಣ ವಿಷಯಗಳನ್ನು ಆಕರ್ಷಕ ಕಥೆಗಳಾಗಿ ಪರಿವರ್ತಿಸಲು ಹೆಸರುವಾಸಿಯಾದ ಅವರ ಶಿಕ್ಷಕರು ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಲು ಸಿದ್ಧರಾಗಿದ್ದರು ಎಂಡ್ ಎಸ್ ಒಂದು ನೂರು ಏಳು ಇದು ಹಣಕಾಸಿನ ಸಾಧನಗಳಿಗೆ ಸಂಬಂಧಿಸಿದ ಬಹಿರಂಗಪಡಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಅತ್ಯಗತ್ಯ ವಿಷಯವು ಕತೆ ಹೇಳುವ ಮೂಲಕ ಹೇಗೆ ತೆರೆದುಕೊಳ್ಳುತ್ತದೆ ಎಂಬುದನ್ನು ತಿಳಿದುಕೊಳ್ಳುವ ಕುತೂಹಲದಿಂದ ರವಿ ತನ್ನ ಆಸನದಲ್ಲಿ ನೆಲೆಸಿದನು ಶಿಕ್ಷಕರು ಪ್ರಾರಂಭಿಸುತ್ತಿದ್ದಂತೆ ಅವರು ತಮ್ಮ ವಿಶಿಷ್ಟವಾದ ಉಷ್ಣತೆಯೊಂದಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಹಣಕಾಸು ಸಾಧನಗಳ ಆಕರ್ಷಕ ಜಗತ್ತಿನಲ್ಲಿ ಮತ್ತು ಬಹಿರಂಗಪಡಿಸುವಿಕೆಯ ಪ್ರಾಮುಖ್ಯತೆಯನ್ನು ಪರಿಶೀಲಿಸುತ್ತೇವೆ ರವಿ ಇಲ್ಲಿ ಸ್ಟಾಕ್ಗಳು ಬಾಂಡ್ಗಳು ಮತ್ತು ಉತ್ಪನ್ನಗಳಂತಹ ವಿವಿಧ ಹಣಕಾಸು ಸಾಧನಗಳಲ್ಲಿ ವ್ಯವಹರಿಸುವ ಬೆಳೆಯುತ್ತಿರುವ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಎಂದು ಊಹಿಸೋಣ ಈ ಸನ್ನಿವೇಶವು ಎನ್ಎಸ್ ಒಂದು ನೂರು ಏಳು ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿಯು ನಿರೂಪಣೆಯಿಂದ ಕುತೂಹಲ ಮೂಡಿಸಿದನು ಆರ್ಥಿಕ ಸಾಧನಗಳು ನಿಖರವಾಗಿ ಯಾವೂ ಸರ್ ಶಿಕ್ಷಕ ವಿವರಿಸಿದರು ಹಣಕಾಸು ಸಾಧನಗಳು ಒಂದು ಘಟಕಕ್ಕೆ ಹಣಕಾಸಿನ ಸ್ವತ್ತುಗಳನ್ನು ರಚಿಸುವ ಒಪ್ಪಂದಗಳು ಮತ್ತು ಇನ್ನೊಂದಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಅಥವಾ ಈಕ್ವಿಟಿ ಉಪಕರಣಗಳು ಅವುಗಳು ನಗದು ಸ್ಟಾಕ್ಗಳು ಮತ್ತು ಬಾಂಡ್ಗಳಂತಹ ವ್ಯಾಪಕ ಶ್ರೇಣಿಯ ಸ್ವತ್ತುಗಳನ್ನು ಒಳಗೊಂಡಿರುತ್ತವೆ ಜೊತೆಗೆ ಸಾಲಗಳು ಮತ್ತು ಉತ್ಪನ್ನಗಳಂತಹ ಬಾಧ್ಯತೆಗಳನ್ನು ಒಳಗೊಂಡಿರುತ್ತವೆ ಪರಿಣಾಮಕಾರಿ ಹಣಕಾಸು ನಿರ್ವಹಣೆಗೆ ಈ ಸಾಧನಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ರವಿ ತಲೆಯಾಡಿಸಿದ ಮಾಹಿತಿಯನ್ನು ಹೀರಿಕೊಳ್ಳಲು ಪ್ರಯತ್ನಿಸಿದನು ಆದ್ದರಿಂದ ಈ ಉಪಕರಣಗಳಿಗೆ ಸಂಬಂಧಿಸಿದ ಬಹಿರಂಗಪಡಿಸುವಿಕೆಯನ್ನು ನಾನು ಹೇಗೆ ನಿರ್ವಹಿಸುವುದು ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಎಸ್ ಒಂದು ನೂರು ಏಳು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಹಣಕಾಸಿನ ಹೇಳಿಕೆಗಳ ಬಳಕೆದಾರರಿಗೆ ಅವುಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ಅರ್ಥ ಸಹಾಯ ಮಾಡಲು ಘಟಕಗಳು ತಮ್ಮ ಹಣಕಾಸಿನ ಸಾಧನಗಳ ಬಗ್ಗೆ ವಿವರವಾದ ಬಹಿರಂಗಪಡಿಸುವಿಕೆಯನ್ನು ಒದಗಿಸುವ ಅಗತ್ಯವಿದೆ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ನೀವು ಈ ಉಪಕರಣಗಳ ಸ್ವರೂಪ ವ್ಯಾಪ್ತಿ ಮತ್ತು ಅಪಾಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು ರವಿ ಮುಂದೆ ಬಾಗಿ ಇನ್ನಷ್ಟು ಕಲಿಯಲು ಉತ್ಸುಕನಾದ ನಾನು ಯಾವ ನಿರ್ದಿಷ್ಟ ಬಹಿರಂಗಪಡಿಸುವಿಕೆಗಳನ್ನು ಸೇರಿಸಬೇಕು ಶಿಕ್ಷಕರು ಮುಂದುವರಿಸಿದರು ನಿಮ್ಮ ಹಣಕಾಸು ಸಾಧನಗಳ ನ್ಯಾಯುತ ಮೌಲ್ಯವನ್ನು ನೀವು ಬಹಿರಂಗಪಡಿಸಬೇಕು ಇದು ನಿರ್ದಿಷ್ಟ ಸಮಯದಲ್ಲಿ ಅವರ ಮಾರುಕಟ್ಟೆ ಮೌಲ್ಯದ ಸ್ನ್ಯಾಪ್ಶಾಟ್ ಅನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಬಳಸಿದ ವಿಧಾನಗಳು ಮತ್ತು ಮಾಡಿದ ಯಾವುದೇ ಊಹೆಗಳನ್ನು ಒಳಗೊಂಡಂತೆ ನೀವು ನ್ಯಾಯುತ ಮೌಲ್ಯವನ್ನು ಹೇಗೆ ಅಳೆಯುತ್ತೀರಿ ಎಂಬುದನ್ನು ವಿವರಿಸುವ ಅಗತ್ಯವಿದೆ ವರದಿ ಮಾಡಿದ ಮೌಲ್ಯಗಳನ್ನು ಹೇಗೆ ಪಡೆಯಲಾಗಿದೆ ಎಂಬುದನ್ನು ಮಧ್ಯಸ್ಥಗಾರರಿಗೆ ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ರವಿಯ ಕುತೂಹಲ ಹೆಚ್ಚಾಯಿತು ಅಪಾಯಗಳ ಬಗ್ಗೆ ಏನು ನಾನು ಅವುಗಳನ್ನು ಹೇಗೆ ವರದಿ ಮಾಡುವುದು ಅದ್ಭುತ ವೀಕ್ಷಣೆ ಶಿಕ್ಷಕ ಉತ್ತರಿಸಿದ ಕ್ರೆಡಿಟ್ ರಿಸ್ಕ್ ಲಿಕ್ವಿಡಿಟಿ ರಿಸ್ಕ್ ಮತ್ತು ಮಾರ್ಕೆಟ್ ರಿಸ್ಕ್ ಸೇರಿದಂತೆ ಹಣಕಾಸು ಸಾಧನಗಳಿಗೆ ಸಂಬಂಧಿಸಿದ ಅಪಾಯಗಳನ್ನು ನೀವು ಬಹಿರಂಗಪಡಿಸಬೇಕು ಪ್ರತಿಯೊಂದು ರೀತಿಯ ಅಪಾಯಕ್ಕಾಗಿ ಈ ಅಪಾಯಗಳನ್ನು ಹೇಗೆ ನಿರ್ವಹಿಸಲಾಗುತ್ತದೆ ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳ ಮೇಲೆ ಸಂಭಾವ್ಯ ಪ್ರಭಾವವನ್ನು ನೀವು ವಿವರಿಸಬೇಕು ಈ ಪಾರದರ್ಶಕತೆಯು ಹೂಡಿಕೆದಾರರು ಮತ್ತು ಸಾಲದಾತರಿಗೆ ನಿಮ್ಮ ಕಂಪನಿಯ ಆರ್ಥಿಕ ಆರೋಗ್ಯವನ್ನು ಪರಿಣಾಮಕಾರಿಯಾಗಿ ನಿರ್ಣಯಿಸಲು ಅನುವು ಮಾಡಿಕೊಡುತ್ತದೆ ಟೀಚರ್ ಮಾತನಾಡುತ್ತಿದ್ದಂತೆ ರವಿಗೆ ದೊಡ್ಡ ಚಿತ್ರ ಕಾಣಿಸತೊಡಗಿತು ನಾನು ವರದಿ ಮಾಡಬೇಕಾದ ಯಾವುದೇ ನಿರ್ದಿಷ್ಟ ಘಟನೆಗಳು ಅಥವಾ ಬದಲಾವಣೆಗಳಿವೆಯೇ ನಿಜವಾಗಿಯೂ ಎ ಶಿಕ್ಷಕನು ದೃಢಪಡಿಸಿದನು ಒಂದು ನೂರು ಏಳು ಒಂದು ವರದಿ ಮಾಡುವ ಅವಧಿಯಿಂದ ಮುಂದಿನವರೆಗೆ ಹಣಕಾಸಿನ ಸಾಧನಗಳ ಮೌಲ್ಯಮಾಪನದಲ್ಲಿ ಯಾವುದೇ ಮಹತ್ವದ ಬದಲಾವಣೆಗಳ ಬಗ್ಗೆ ಬಹಿರಂಗಪಡಿಸುವಿಕೆ ಅಗತ್ಯವಿರುತ್ತದೆ ಮಾರುಕಟ್ಟೆಯಲ್ಲಿ ಪ್ರಮುಖ ಬದಲಾವಣೆಗಳು ಅಥವಾ ಗಮನಾರ್ಹ ಅಪಾಯಗಳು ಹೊರಹೊಮ್ಮಿದ್ದರೆ ನೀವು ಅವುಗಳನ್ನು ವರದಿ ಮಾಡಬೇಕು ಏಕೆಂದರೆ ಅವು ಮಧ್ಯಸ್ಥಗಾರರ ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು ರವಿ ಈ ಮಾಹಿತಿಯನ್ನು ಆಲೋಚಿಸಿದರು ಹಾಗಾದರೆ ಹೂಡಿಕೆದಾರರು ಮತ್ತು ಮಧ್ಯಸ್ಥಗಾರರೊಂದಿಗೆ ವಿಶ್ವಾಸವನ್ನು ಬೆಳೆಸಲು ನಿಖರ ಮತ್ತು ಪಾರದರ್ಶಕ ಬಹಿರಂಗಪಡಿಸುವಿಕೆಗಳನ್ನು ನಿರ್ವಹಿಸುವುದು ನಿರ್ಣಾಯಕವಾಗಿದೆಯೇ ಖಂಡಿತ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಎನ್ಎಸ್ ಒಂದು ನೂರು ಏಳುಗೆ ಅನುಗುಣವಾಗಿ ಸಮಗ್ರ ಬಹಿರಂಗಪಡಿಸುವಿಕೆಗಳನ್ನು ಒದಗಿಸುವ ಮೂಲಕ ನಿಮ್ಮ ಕಂಪನಿಯ ಆರ್ಥಿಕ ಸ್ಥಿತಿಯ ಸ್ಪಷ್ಟ ತಿಳುವಳಿಕೆಯ ಆಧಾರದ ಮೇಲೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಮಧ್ಯಸ್ಥಗಾರರಿಗೆ ಸಹಾಯ ಮಾಡುತ್ತೀರಿ ಈ ಪಾರದರ್ಶಕತೆಯು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವುದಲ್ಲದೆ ಹೂಡಿಕೆದಾರರು ಮತ್ತು ಸಾಲಗಾರರೊಂದಿಗೆ ಸಂಬಂಧವನ್ನು ಬಲಪಡಿಸುತ್ತದೆ ಪಾಠವು ಮುಕ್ತಾಯವಾಗುತ್ತಿದ್ದಂತೆ ಎನ್ಎಸ್ ಒಂದು ನೂರು ನ ಸಂಕೀರ್ಣತೆಗಳ ಬಗ್ಗೆ ಹೊಸ ಮೆಚ್ಚುಗೆಯೊಂದಿಗೆ ರವಿ ತರಗತಿಯನ್ನು ತೊರೆದರು ಪಾರದರ್ಶಕತೆ ಮತ್ತು ಅಪಾಯ ನಿರ್ವಹಣೆಗೆ ಒತ್ತು ನೀಡುವ ಮೂಲಕ ಹಣಕಾಸು ಸಾಧನಗಳಿಗೆ ಸಂಬಂಧಿಸಿದ ಬಹಿರಂಗಪಡಿಸುವಿಕೆಯನ್ನು ಹೇಗೆ ನಿರ್ವಹಿಸಬೇಕು ಎಂಬುದನ್ನು ಅವರು ಅರ್ಥಮಾಡಿಕೊಂಡರು ಈ ಜ್ಞಾನದಿಂದ ರವಿಯು ತನ್ನ ಭವಿಷ್ಯದ ಕಂಪನಿಯ ಆರ್ಥಿಕ ಭೂದಿಶ್ಯವನ್ನು ನ್ಯಾವಿಗೇಟ್ ಮಾಡಲು ಅಧಿಕಾರ ಹೊಂದಿದ್ದಾನೆ ಶ್ರದ್ಧೆಯಿಂದ ವರದಿ ಮಾಡುವ ಮೂಲಕ ಮಧ್ಯಸ್ಥಗಾರರ ನಡುವೆ ನಂಬಿಕೆ ಮತ್ತು ತಿಳುವಳಿಕೆಯನ್ನು ಬೆಳೆಸುವ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ರೋಮಾಂಚಕ ಮಧ್ಯಾಹ್ನ ರವಿಯು ತನ್ನ ತರಗತಿಗೆ ಕಾಲಿಟ್ಟನು ತನ್ನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕವಾದ ಪಾಠದ ನಿರೀಕ್ಷೆಯಿಂದ ತುಂಬಿದನು ಅವನ ಕತೆ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ಇಂದು ಶಿಕ್ಷಕರು ಎಂಡಸ್ ಒಂದು ನೂರು ಎಂಟು ಪರಿಕಲ್ಪನೆಯನ್ನು ಅನಾವರಣಗೊಳಿಸಲು ಸಿದ್ಧರಾಗಿದ್ದಾರೆ ಇದು ವ್ಯಾಪಾರದೊಳಗೆ ಕಾರ್ಯನಿರ್ವಹಿಸುವ ವಿಭಾಗಗಳ ಮೇಲೆ ಕೇಂದ್ರೀಕರಿಸುತ್ತದೆ ರವಿಯು ತನ್ನ ಆಸನದಲ್ಲಿ ನೆಲೆಸಿದನು ಕತೆಯು ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನೋಡಲು ಉತ್ಸುಕನಾಗಿದ್ದನು ಬೆಚ್ಚಗಿನ ನಗುವಿನೊಂದಿಗೆ ಶಿಕ್ಷಕರು ತರಗತಿಯನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಆಪರೇಟಿಂಗ್ ವಿಭಾಗಗಳ ಜಗತ್ತನ್ನು ಅನ್ವೇಷಿಸುತ್ತೇವೆ ರವಿ ಇಲ್ಲಿ ತಂತ್ರಜ್ಞಾನ ಉತ್ಪಾದನೆ ಮತ್ತು ಚಿಲ್ಲರೆ ವ್ಯಾಪಾರ ಸೇರಿದಂತೆ ಅನೇಕ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ವೈವಿಧ್ಯಮಯ ಕಂಪನಿಯ ಮ್ಯಾನೇಜರ್ ಎಂದು ಕಲ್ಪಿಸಿಕೊಳ್ಳಿ ಈ ಸನ್ನಿವೇಶವು ಎನ್ಎಸ್ ಒಂದು ನೂರು ಎಂಟು ಅನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ರವಿಯ ಕಣ್ಣುಗಳು ಆಸಕ್ತಿಯಿಂದ ಅಗಲವಾದವು ನಿರ್ವಹಣಾ ವಿಭಾಗ ಎಂದರೆ ಏನು ಸರ್ ಶಿಕ್ಷಕರು ವಿವರಿಸಿದರು ಕಾರ್ಯನಿರ್ವಹಣಾ ವಿಭಾಗವು ಆದಾಯವನ್ನು ಗಳಿಸುವ ಮತ್ತು ವೆಚ್ಚಗಳನ್ನು ಉಂಟುಮಾಡುವ ವ್ಯವಹಾರದ ಒಂದು ಭಾಗವಾಗಿದೆ ಅದರ ಕಾರ್ಯಾಚರಣೆಯ ಫಲಿತಾಂಶಗಳನ್ನು ಕಂಪನಿಯ ನಿರ್ವಹಣೆಯು ವಿಭಾಗಕ್ಕೆ ನಿಗದಿಪಡಿಸಿದ ಸಂಪನ್ಮೂಲಗಳ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಅದರ ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ನಿಯಮಿತವಾಗಿ ಪರಿಶೀಲಿಸುತ್ತದೆ ನಿಮ್ಮ ವ್ಯಾಪಾರದ ವಿವಿಧ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಇದು ಮಧ್ಯಸ್ಥಗಾರರಿಗೆ ಅವಕಾಶ ನೀಡುತ್ತದೆ ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಆದ್ದರಿಂದ ನನ್ನ ವ್ಯಾಪಾರದ ಯಾವ ಭಾಗಗಳು ಕಾರ್ಯಾಚರಣಾ ವಿಭಾಗಗಳಾಗಿ ಅರ್ಹತೆ ಪಡೆಯುತ್ತವೆ ಎಂಬುದನ್ನು ನಾನು ಹೇಗೆ ನಿರ್ಧರಿಸುವುದು ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಎನ್ರಾಸ್ ಒಂದು ನೂರು ಎಂಟು ಅಡಿಯಲ್ಲಿ ಕಾರ್ಯಾಚರಣಾ ವಿಭಾಗವು ಕೆಲವು ಮಾನದಂಡಗಳನ್ನು ಪೂರೈಸಬೇಕು ಇದು ಆದಾಯವನ್ನು ಗಳಿಸುವ ಮತ್ತು ವೆಚ್ಚಗಳನ್ನು ಉಂಟುಮಾಡುವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರಬೇಕು ಮತ್ತು ಅದರ ಫಲಿತಾಂಶಗಳನ್ನು ಕಂಪನಿಯ ಮುಖ್ಯ ಕಾರ್ಯನಿರ್ವಹಣಾ ನಿರ್ಧಾರ ತಯಾರಕರೂ ಪರಿಶೀಲಿಸಬೇಕು ಇದಲ್ಲದೆ ಆಂತರಿಕ ನಿರ್ವಹಣಾ ವರದಿಗಳ ಆಧಾರದ ಮೇಲೆ ವಿಭಾಗಗಳನ್ನು ಹೆಚ್ಚಾಗಿ ವರದಿ ಮಾಡಲಾಗುತ್ತದೆ ಇದು ಕಂಪನಿಯಿಂದ ಕಂಪನಿಗೆ ಬದಲಾಗಬಹುದು ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಈ ಆಪರೇಟಿಂಗ್ ವಿಭಾಗಗಳ ಬಗ್ಗೆ ನಾನು ಯಾವ ರೀತಿಯ ಮಾಹಿತಿಯನ್ನು ಬಹಿರಂಗಪಡಿಸಬೇಕು ಅತ್ಯುತ್ತಮ ವಿಚಾರಣೆ ಶಿಕ್ಷಕರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಪ್ರತಿ ಕಾರ್ಯಾಚರಣೆ ವಿಭಾಗದ ಆದಾಯ ಲಾಭ ಅಥವಾ ನಷ್ಟ ಮತ್ತು ಸ್ವತ್ತುಗಳನ್ನು ಒಳಗೊಂಡಂತೆ ನೀವು ನಿರ್ದಿಷ್ಟ ಮಾಹಿತಿಯನ್ನು ಬಹಿರಂಗಪಡಿಸುವ ಅಗತ್ಯವಿದೆ ಕಂಪನಿಯ ಒಟ್ಟಾರೆ ಕಾರ್ಯಕ್ಷಮತೆಗೆ ವಿವಿಧ ವಿಭಾಗಗಳು ಹೇಗೆ ಕೊಡುಗೆ ನೀಡುತ್ತವೆ ಎಂಬುದನ್ನು ಮಧ್ಯಸ್ಥಗಾರರಿಗೆ ಅರ್ಥಮಾಡಿಕೊಳ್ಳಲು ಈ ಮಾಹಿತಿಯು ಸಹಾಯ ಮಾಡುತ್ತದೆ ಇದಲ್ಲದೆ ವಿಭಾಗಗಳನ್ನು ಗುರುತಿಸಲು ಮತ್ತು ಪ್ರತ್ಯೇಕಿಸಲು ಬಳಸುವ ಅಂಶಗಳನ್ನು ಸಹ ನೀವು ಬಹಿರಂಗಪಡಿಸಬೇಕು ಹಾಗೆಯೇ ಕಾಲಾನಂತರದಲ್ಲಿ ಆ ವಿಭಾಗಗಳಿಗೆ ಯಾವುದೇ ಬದಲಾವಣೆಗಳನ್ನು ಬಹಿರಂಗಪಡಿಸಬೇಕು ರವಿ ಈ ಯೋಚನೆ ಮಾಡಿದ ನಾನು ಉತ್ತಮವಾಗಿ ಕಾರ್ಯನಿರ್ವಹಿಸದ ವಿಭಾಗಗಳನ್ನು ಹೊಂದಿದ್ದರೆ ಏನು ನನ್ನ ಬಹಿರಂಗಪಡಿಸುವಿಕೆಗಳಲ್ಲಿ ನಾನು ಅದನ್ನು ಹೇಗೆ ನಿರ್ವಹಿಸಬೇಕು ಪಾರದರ್ಶಕತೆ ಮುಖ್ಯ ರವಿಯೇ ಎಂದು ಶಿಕ್ಷಕ ದೃಢಪಡಿಸಿದರು ಒಂದು ಆಪರೇಟಿಂಗ್ ವಿಭಾಗವು ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದರೆ ನೀವು ಆ ಮಾಹಿತಿಯನ್ನು ಸಹ ಬಹಿರಂಗಪಡಿಸಬೇಕು ಒಂದು ವಿಭಾಗವು ಏಕೆ ಕಳಪೆಯಾಗಿ ಕಾರ್ಯನಿರ್ವಹಿಸುತ್ತಿರಬಹುದು ಮತ್ತು ಆ ಸವಾಲುಗಳನ್ನು ಎದುರಿಸಲು ನೀವು ಹೊಂದಿರುವ ಯಾವುದೇ ತಂತ್ರಗಳ ಬಗ್ಗೆ ಒಳನೋಟಗಳನ್ನು ಒದಗಿಸುವುದು ಮುಖ್ಯವಾಗಿದೆ ಇದು ಹೂಡಿಕೆದಾರರು ಮತ್ತು ಮಧ್ಯಸ್ಥಗಾರರಿಗೆ ವ್ಯವಹಾರದ ಒಟ್ಟಾರೆ ಆರೋಗ್ಯವನ್ನು ನಿರ್ಣಯಿಸಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ರವಿ ಮತ್ತೊಂದು ಪ್ರಶ್ನೆ ಎತ್ತಿದರು ನಾನು ತಿಳಿದಿರಬೇಕಾದ ಇತರ ಯಾವುದೇ ಪ್ರಮುಖ ಬಹಿರಂಗಪಡಿಸುವಿಕೆಗಳಿವೆಯೇ ಹೌದು ನಿಜ ಶಿಕ್ಷಕನು ಮುಂದುವರೆಸಿದನು ಒಂದು ನೂರು ಎಂಟು ಸಹ ನೀವು ಕಾರ್ಯಾಚರಣಾ ವಿಭಾಗಗಳ ಒಟ್ಟು ಆದಾಯ ಲಾಭ ಅಥವಾ ನಷ್ಟ ಮತ್ತು ಹಣಕಾಸಿನ ಹೇಳಿಕೆಗಳಲ್ಲಿನ ಅನುಗುಣವಾದ ಮೊತ್ತಗಳಿಗೆ ಆಸ್ತಿಗಳ ನಡುವೆ ಸಮನ್ವಯವನ್ನು ಒದಗಿಸುವ ಅಗತ್ಯವಿದೆ ಕಂಪನಿಯ ಒಟ್ಟಾರೆ ಹಣಕಾಸು ವರದಿಯೊಂದಿಗೆ ವಿಭಾಗದ ಮಾಹಿತಿಯು ಹೇಗೆ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ಪಾಲುದಾರರು ನೋಡಬಹುದು ಎಂದು ಇದು ಖಚಿತಪಡಿಸುತ್ತದೆ ಪಾಠವು ಮುಂದುವರಿದಂತೆ ಎನ್ಎಸ್ ಒಂದು ನೂರು ಎಂಟೂರ ಜಟಿಲತೆಗಳಿಂದ ರವಿಯು ಹೆಚ್ಚು ಆಕರ್ಷಿತನಾದನು ತನ್ನ ಭವಿಷ್ಯದ ಕಂಪನಿಯೊಳಗೆ ಪರಿಣಾಮಕಾರಿ ನಿರ್ವಹಣೆ ಮತ್ತು ವರದಿ ಮಾಡಲು ಆಪರೇಟಿಂಗ್ ವಿಭಾಗಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಎಂದು ಅವರು ಅರಿತುಕೊಂಡರು ಹಾಗಾದರೆ ನನ್ನ ಕಾರ್ಯಾಚರಣಾ ವಿಭಾಗಗಳ ಬಗ್ಗೆ ಸ್ಪಷ್ಟವಾಗಿರುವುದು ಹೂಡಿಕೆದಾರರು ಮತ್ತು ಮಧ್ಯಸ್ಥಗಾರರೊಂದಿಗೆ ನಂಬಿಕೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅವರು ಕೇಳಿದರು ಖಂಡಿತ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಎಸ್ ಒಂದು ನೂರು ಎಂಟು ಅನ್ನು ಅನುಸರಿಸುವ ಮೂಲಕ ನಿಮ್ಮ ವ್ಯವಹಾರದ ವಿವಿಧ ಘಟಕಗಳ ಬಗ್ಗೆ ನೀವು ಮೌಲ್ಯಯುತ ಒಳನೋಟಗಳನ್ನು ಒದಗಿಸಬಹುದು ಪಾರದರ್ಶಕತೆಯನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ಕಂಪನಿಯ ಕಾರ್ಯಕ್ಷಮತೆಯ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮಧ್ಯಸ್ಥಗಾರರಿಗೆ ಸಹಾಯ ಮಾಡಬಹುದು ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿ ಅವರು ಎನ್ಎಸ್ ಒಂದು ನೂರು ಆಳವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಅವರು ಪಾರದರ್ಶಕತೆ ಮತ್ತು ಕಾರ್ಯಕ್ಷಮತೆ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ಗುರುತಿಸುವ ಮೂಲಕ ಆಪರೇಟಿಂಗ್ ವಿಭಾಗಗಳ ಬಗ್ಗೆ ಮಾಹಿತಿಯನ್ನು ಹೇಗೆ ಗುರುತಿಸುವುದು ಮತ್ತು ಬಹಿರಂಗಪಡಿಸುವುದು ಎಂಬುದನ್ನು ಗ್ರಹಿಸಿದರು ಈ ಹೊಸ ಜ್ಞಾನದೊಂದಿಗೆ ವಿವಿಧ ಕಾರ್ಯಾಚರಣಾ ವಿಭಾಗಗಳು ಮತ್ತು ಒಟ್ಟಾರೆ ಯಶಸ್ಸಿಗೆ ಅವರ ಕೊಡುಗೆಗಳ ಬಗ್ಗೆ ಮಧ್ಯಸ್ಥಗಾರರಿಗೆ ಅರ್ಥಪೂರ್ಣ ಒಳನೋಟಗಳನ್ನು ಒದಗಿಸುವ ಅವರ ಸಾಮರ್ಥ್ಯದ ಬಗ್ಗೆ ರವಿ ಅವರು ವೈವಿಧ್ಯಮಯ ವ್ಯವಹಾರವನ್ನು ನಿರ್ವಹಿಸುವ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಾಗಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಬಿಸಿಲಿನ ಮಧ್ಯಾಹ್ನ ರವಿಯು ತನ್ನ ತರಗತಿಯೊಳಗೆ ಅಡ್ಡಾಡಿದನು ತನ್ನ ಶಿಕ್ಷಕರಿಂದ ಮತ್ತೊಂದು ಪಾಠಕ್ಕಾಗಿ ಉತ್ಸುಕನಾಗಿದ್ದನು ಅವನ ಆಕರ್ಷಕ ಕತೆ ಹೇಳುವ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾಗಿದ್ದನು ಇಂದು ಶಿಕ್ಷಕರು ಒಂದು ಪ್ರಮುಖ ವಿಷಯವನ್ನು ಪರಿಶೀಲಿಸಲು ಸಿದ್ಧರಾಗಿದ್ದರು ಎನ್ಎಸ್ ಒಂದು ನೂರು ಒಂಬತ್ತು ಇದು ಹಣಕಾಸಿನ ಸಾಧನಗಳೊಂದಿಗೆ ವ್ಯವಹರಿಸುತ್ತದೆ ರವಿಯು ತನ್ನ ಆಸನದಲ್ಲಿ ನೆಲೆಸಿದನು ಕತೆಯು ಹೇಗೆ ತೆರೆದುಕೊಳ್ಳುತ್ತದೆ ಎಂದು ನೋಡಲು ಉತ್ಸುಕನಾಗಿದ್ದನು ಸ್ವಾಗತಾರ್ಹ ನಗುವಿನೊಂದಿಗೆ ಶಿಕ್ಷಕರು ಪ್ರಾರಂಭಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಹಣಕಾಸಿನ ಉಪಕರಣಗಳ ಪ್ರಪಂಚದ ಮೂಲಕ ಸಾಹಸವನ್ನು ಪ್ರಾರಂಭಿಸುತ್ತೇವೆ ರವಿ ಇಲ್ಲಿ ಸಾಲಗಳು ಹೂಡಿಕೆಗಳು ಮತ್ತು ಉತ್ಪನ್ನಗಳಂತಹ ವಿವಿಧ ಹಣಕಾಸು ಸಾಧನಗಳೊಂದಿಗೆ ವ್ಯವಹರಿಸುವ ಅಭಿವೃದ್ಧಿ ಹೊಂದುತ್ತಿರುವ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿ ಎಂದು ಊಹಿಸೋಣ ಈ ಸನ್ನಿವೇಶವು ಎನ್ಎಸ್ ಒಂದು ನೂರು ಒಂಬತ್ತು ಅನ್ನು ಅರ್ಥಮಾಡಿಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ರವಿಯ ಆಸಕ್ತಿ ಕೆರಳಿತು ಮತ್ತು ಅವನು ಕೇಳಿದನು ಆರ್ಥಿಕ ಸಾಧನಗಳು ನಿಖರವಾಗಿ ಏನು ಸರ್ ಶಿಕ್ಷಕರು ಪ್ರತಿಕ್ರಿಯಿಸಿದರು ಹಣಕಾಸು ಸಾಧನಗಳು ಒಂದು ಪಕ್ಷಕ್ಕೆ ಹಣಕಾಸಿನ ಸ್ವತ್ತುಗಳನ್ನು ಮತ್ತು ಇನ್ನೊಂದು ಪಕ್ಷಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಅಥವಾ ಇಕ್ವಿಟಿ ಸಾಧನಗಳನ್ನು ರಚಿಸುವ ಒಪ್ಪಂದಗಳಾಗಿವೆ ಅವರು ನಗದು ಷೇರುಗಳು ಬಾಂಡ್ಗಳು ಮತ್ತು ಸಂಕೀರ್ಣ ಉತ್ಪನ್ನಗಳಂತಹ ಐಟಂಗಳ ಶ್ರೇಣಿಯನ್ನು ಒಳಗೊಂಡಿರಬಹುದು ಕಂಪನಿಯ ಆರ್ಥಿಕ ಆರೋಗ್ಯವನ್ನು ನಿರ್ವಹಿಸಲು ಈ ಸಾಧನಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯ ಮಾಹಿತಿ ಹೀರುತ್ತ ರವಿ ತಲೆಯಾಡಿಸಿದ ಒಂದು ನೂರು ಒಂಬತ್ತೂರ ಅಡಿಯಲ್ಲಿ ನಾನು ಈ ಹಣಕಾಸು ಸಾಧನಗಳಿಗೆ ಹೇಗೆ ಲೆಕ್ಕ ಹಾಕುತ್ತೇನೆ ಉತ್ತಮ ಪ್ರಶ್ನೆ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಎಸ್ ಒಂದು ನೂರು ಒಂಬತ್ತು ಹಣಕಾಸು ಸಾಧನಗಳನ್ನು ವರ್ಗೀಕರಿಸಲು ಅಳೆಯಲು ಮತ್ತು ಗುರುತಿಸಲು ಸಮಗ್ರ ಚೌಕಟ್ಟನ್ನು ವಿವರಿಸುತ್ತದೆ ನೀವು ಈ ಸಾಧನಗಳನ್ನು ಮೂರು ಮುಖ್ಯ ವರ್ಗೀಕರಣಗಳಾಗಿ ವರ್ಗೀಕರಿಸುವ ಅಗತ್ಯವಿದೆ ಭೋಗ್ಯ ವೆಚ್ಚದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳು ಇತರ ಸಮಗ್ರ ಆದಾಯದ ಮೂಲಕ ನ್ಯಾಯುತ ಮೌಲ್ಯದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳು ಮತ್ತು ಲಾಭ ಅಥವಾ ನಷ್ಟದ ಮೂಲಕ ನ್ಯಾಯುತ ಮೌಲ್ಯದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳು ರವಿ ಕುತೂಹಲದಿಂದ ಮುಂದಕ್ಕೆ ಬಾಗಿದ ಈ ಪ್ರತಿಯೊಂದು ವರ್ಗೀಕರಣದ ಅರ್ಥವೇನೆಂದು ನೀವು ವಿವರಿಸಬಲ್ಲಿರ ಖಂಡಿತ ಶಿಕ್ಷಕನು ಮುಂದುವರಿಸಿದನು ಭೋಗ್ಯ ವೆಚ್ಚದಲ್ಲಿ ಮಾಪನ ಮಾಡಲಾದ ಹಣಕಾಸಿನ ಸ್ವತ್ತುಗಳು ಸಾಮಾನ್ಯವಾಗಿ ನೀವು ಮುಕ್ತಾಯದವರೆಗೆ ಹಿಡಿದಿಡಲು ಉದ್ದೇಶಿಸಿರುವ ಸಾಲಗಳು ಮತ್ತು ಸ್ವೀಕೃತಿಗಳು ಇವುಗಳನ್ನು ಅವುಗಳ ಆರಂಭಿಕ ವೆಚ್ಚದಲ್ಲಿ ಯಾವುದೇ ಪ್ರಮುಖ ಮರುಪಾವತಿಗಳು ಮತ್ತು ದುರ್ಬಲತೆಯ ನಷ್ಟದಿಂದ ಅಳೆಯಲಾಗುತ್ತದೆ ಮತ್ತೊಂದೆಡೆ ಇತರ ಸಮಗ್ರ ಆದಾಯದ ಮೂಲಕ ನ್ಯಾಯುತ ಮೌಲ್ಯದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳು ಈ ರೀತಿಯಲ್ಲಿ ಅಳೆಯಲು ನೀವು ಆಯ್ಕೆ ಮಾಡುವ ಇಕ್ವಿಟಿ ಉಪಕರಣಗಳನ್ನು ಒಳಗೊಂಡಿರುತ್ತವೆ ಆಸ್ತಿ ಮಾರಾಟವಾಗುವವರೆಗೆ ನ್ಯಾಯೋಚಿತ ಮೌಲ್ಯದಲ್ಲಿನ ಬದಲಾವಣೆಗಳನ್ನು ಇತರ ಸಮಗ್ರ ಆದಾಯದಲ್ಲಿ ದಾಖಲಿಸಲಾಗುತ್ತದೆ ಕೊನೆಯದಾಗಿ ಲಾಭ ಅಥವಾ ನಷ್ಟದ ಮೂಲಕ ನ್ಯಾಯುತ ಮೌಲ್ಯದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳು ನೀವು ವ್ಯಾಪಾರಕ್ಕಾಗಿ ಹೊಂದಿದ್ದೀರಿ ನ್ಯಾಯುತ ಮೌಲ್ಯದಲ್ಲಿನ ಬದಲಾವಣೆಗಳನ್ನು ಲಾಭ ಅಥವಾ ನಷ್ಟದಲ್ಲಿ ನೇರವಾಗಿ ಗುರುತಿಸಲಾಗುತ್ತದೆ ರವಿ ಈ ಬಗ್ಗೆ ಆಳವಾಗಿ ಯೋಚಿಸಿದ ಹೊಣೆಗಾರಿಕೆಗಳ ಬಗ್ಗೆ ಏನೋ ನಾನು ಅವುಗಳನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಅತ್ಯುತ್ತಮ ಪ್ರಶ್ನೆ ರವಿ ಶಿಕ್ಷಕರು ಪ್ರತಿಕ್ರಿಯಿಸಿದರು ಹಣಕಾಸಿನ ಹೊಣೆಗಾರಿಕೆಗಳನ್ನು ಸಹ ಎರಡು ವರ್ಗಗಳಾಗಿ ವರ್ಗೀಕರಿಸಬಹುದು ಭೋಗ್ಯ ವೆಚ್ಚದಲ್ಲಿ ಅಳೆಯಲಾಗುತ್ತದೆ ಮತ್ತು ಲಾಭ ಅಥವಾ ನಷ್ಟದ ಮೂಲಕ ನ್ಯಾಯಯುತ ಮೌಲ್ಯದಲ್ಲಿ ಅಳೆಯಲಾಗುತ್ತದೆ ಹಣಕಾಸಿನ ಸ್ವತ್ತುಗಳಂತೆಯೇ ಅದು ಇತ್ಯರ್ಥವಾಗುವವರೆಗೆ ನೀವು ಹೊಣೆಗಾರಿಕೆಯನ್ನು ಹೊಂದಲು ಬಯಸಿದರೆ ನೀವು ಅದನ್ನು ಭೋಗ್ಯ ವೆಚ್ಚದಲ್ಲಿ ಅಳೆಯುತ್ತೀರಿ ಆದಾಗ್ಯೂ ನೀವು ವ್ಯಾಪಾರ ಮಾಡುತ್ತಿದ್ದರೆ ಅಥವಾ ಅದನ್ನು ನ್ಯಾಯುತ ಮೌಲ್ಯದಲ್ಲಿ ಗೊತ್ತುಪಡಿಸಿದರೆ ಯಾವುದೇ ಬದಲಾವಣೆಗಳನ್ನು ಲಾಭ ಅಥವಾ ನಷ್ಟದಲ್ಲಿ ಗುರುತಿಸಲಾಗುತ್ತದೆ ರವಿ ಇನ್ನೊಂದು ವಿಚಾರವನ್ನು ಪ್ರಸ್ತಾಪಿಸಿದರು ದುರ್ಬಲತೆಯ ಬಗ್ಗೆ ಏನು ಇದು ಈ ಚೌಕಟ್ಟಿಗೆ ಹೇಗೆ ಹೊಂದಿಕೊಳ್ಳುತ್ತದೆ ದೌರ್ಬಲ್ಯವು ನಿರ್ಣಾಯಕವಾಗಿದೆ ಎಂದು ಶಿಕ್ಷಕರು ದೃಢಪಡಿಸಿದರು ಒಂದು ನೂರು ಒಂಬತ್ತೂರ ಅಡಿಯಲ್ಲಿ ಭೋಗ್ಯ ವೆಚ್ಚದಲ್ಲಿ ಅಥವಾ ಇತರ ಸಮಗ್ರ ಆದಾಯದ ಮೂಲಕ ನ್ಯಾಯುತ ಮೌಲ್ಯದಲ್ಲಿ ಅಳೆಯಲಾದ ಹಣಕಾಸಿನ ಸ್ವತ್ತುಗಳ ಮೇಲಿನ ನಿರೀಕ್ಷಿತ ಕ್ರೆಡಿಟ್ ನಷ್ಟವನ್ನು ನೀವು ನಿರ್ಣಯಿಸಬೇಕಾಗುತ್ತದೆ ಇದು ಆಸ್ತಿಯ ಜೀವಿತಾವಧಿಯಲ್ಲಿ ಸಂಭವನೀಯ ನಷ್ಟಗಳನ್ನು ಅಂದಾಜು ಮಾಡುವುದನ್ನು ಒಳಗೊಂಡಿರುತ್ತದೆ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಹಣಕಾಸಿನ ಸಾಧನಗಳಿಗೆ ಸಂಬಂಧಿಸಿದ ಯಾವುದೇ ಅಪಾಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ಶಿಕ್ಷಕರು ಈ ವರ್ಗೀಕರಣಗಳ ಪ್ರಾಮುಖ್ಯತೆಯನ್ನು ವಿವರಿಸುತ್ತಿದ್ದಂತೆ ರವಿಯು ದೊಡ್ಡ ಚಿತ್ರವನ್ನು ನೋಡಲು ಪ್ರಾರಂಭಿಸಿದನು ಆದ್ದರಿಂದ ಹಣಕಾಸು ಸಾಧನಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ನನ್ನ ಕಂಪನಿಯ ಆರ್ಥಿಕ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನಿಖರವಾಗಿ ರವಿ ಶಿಕ್ಷಕರು ಖಚಿತಪಡಿಸಿದರು ಒಂದು ನೂರು ಒಂಬತ್ತು ಅನ್ನು ಅನುಸರಿಸುವ ಮೂಲಕ ನೀವು ನಿಖರವಾದ ಹಣಕಾಸಿನ ಮಾಹಿತಿಯನ್ನು ಒದಗಿಸಬಹುದು ನಿಮ್ಮ ಹಣಕಾಸಿನ ಸಾಧನಗಳಿಗೆ ಸಂಬಂಧಿಸಿದ ಅಪಾಯಗಳು ಮತ್ತು ಅವಕಾಶಗಳನ್ನು ನಿರ್ಣಯಿಸಲು ಪಾಲುದಾರರಿಗೆ ಅವಕಾಶ ನೀಡುತ್ತದೆ ಈ ಪಾರದರ್ಶಕತೆಯು ನಂಬಿಕೆಯನ್ನು ಬೆಳೆಸುತ್ತದೆ ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಪಾಠವು ಮುಕ್ತಾಯವಾಗುತ್ತಿದ್ದಂತೆ ರವಿಯು ಎಸ್ ಒಂದು ನೂರು ಒಂಬತ್ತು ನ ಹೊಸ ತಿಳುವಳಿಕೆಯೊಂದಿಗೆ ತರಗತಿಯನ್ನು ತೊರೆದರು ದುರ್ಬಲತೆಯ ಮೌಲ್ಯಮಾಪನಗಳ ಪ್ರಾಮುಖ್ಯತೆಯನ್ನು ಗುರುತಿಸುವ ಮೂಲಕ ವಿವಿಧ ಹಣಕಾಸು ಸಾಧನಗಳನ್ನು ವರ್ಗೀಕರಿಸುವುದು ಅಳೆಯುವುದು ಮತ್ತು ಲೆಕ್ಕ ಹಾಕುವುದು ಹೇಗೆ ಎಂಬುದನ್ನು ಅವರು ಗ್ರಹಿಸಿದರು ಈ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಭವಿಷ್ಯದ ವೃತ್ತಿ ಜೀವನದಲ್ಲಿ ಹಣಕಾಸು ನಿರ್ವಹಣೆಯ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಿದ್ದಾರೆ ಎಂದು ಭಾವಿಸಿದರು ಮಧ್ಯಸ್ಥಗಾರರಿಗೆ ಪಾರದರ್ಶಕ ಮಾಹಿತಿಯನ್ನು ಒದಗಿಸುವ ಮೂಲಕ ತಮ್ಮ ಕಂಪನಿಯ ಆರ್ಥಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಅವರ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಪ್ರಖರವಾದ ಮತ್ತು ಬಿಸಿಲಿನ ದಿನದಂದು ರವಿಯು ಉತ್ಸಾಹದ ಭಾವನೆಯೊಂದಿಗೆ ತನ್ನ ತರಗತಿಯನ್ನು ಪ್ರವೇಶಿಸಿದನು ಕತೆ ಹೇಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ತನ್ನ ಶಿಕ್ಷಕರು ಮತ್ತೊಮ್ಮೆ ಸಂಕೀರ್ಣ ಪರಿಕಲ್ಪನೆಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಲು ಆಕರ್ಷಕ ಕತೆಯನ್ನು ಹೆಣೆಯುತ್ತಾರೆ ಎಂದು ಅವರು ತಿಳಿದಿದ್ದರು ಇಂದಿನ ಪಾಠವು ಎನ್ರಸ್ ಒಂದು ಹಂಡ್ರೆಡ್ ಹತ್ತು ಕುರಿತು ಏಕೀಕೃತ ಹಣಕಾಸು ಹೇಳಿಕೆಗಳ ಮೇಲೆ ಕೇಂದ್ರೀಕರಿಸಿದೆ ಈ ಪರಿಕಲ್ಪನೆಯನ್ನು ಹೇಗೆ ಪ್ರಸ್ತುತಪಡಿಸಲಾಗುತ್ತದೆ ಎಂಬುದನ್ನು ಕಂಡುಹಿಡಿಯುವ ಉತ್ಸುಕತೆಯಿಂದ ರವಿ ತನ್ನ ಸೀಟಿನಲ್ಲಿ ನೆಲೆಸಿದನು ಬೆಚ್ಚಗಿನ ನಗುವಿನೊಂದಿಗೆ ಶಿಕ್ಷಕರು ತರಗತಿಯನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಏಕೀಕೃತ ಹಣಕಾಸು ಹೇಳಿಕೆಗಳ ಜಗತ್ತಿನಲ್ಲಿ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಈ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡಲು ರವಿ ಅವರು ಟೆಕ್ ಇನ್ನೋವೇಷನ್ಸ್ ಎಂಬ ಕಂಪನಿಯನ್ನು ಹೊಂದಿದ್ದಾರೆ ಎಂದು ಊಹಿಸೋಣ ಅದು ಇತ್ತೀಚೆಗೆ ಇತರ ಎರಡು ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಂಡಿದೆ ಸ್ಮಾರ್ಟ್ ಗ್ಯಾಜೆಟ್ಗಳು ಮತ್ತು ಗ್ರೀನ್ ಸೊಲ್ಯೂಷನ್ಸ್ ರವಿ ಹುರಿದುಂಬಿಸಿದರು ಕತೆಯಿಂದ ಕುತೂಹಲ ಮೂಡಿಸಿದರು ಆದ್ದರಿಂದ ನನ್ನ ಕಂಪನಿಗಳಿಗೆ ಇದರ ಅರ್ಥವೇನು ಸರ್ ಶಿಕ್ಷಕರು ಮುಂದುವರಿಸಿದರು ಟೆಕ್ ಇನ್ನೋವೇಷನ್ಸ್ನಂತಹ ಪೋಷಕ ಕಂಪನಿಯು ಸ್ಮಾರ್ಟ್ ಗ್ಯಾಜೆಟ್ಗಳು ಮತ್ತು ಗ್ರೀನ್ ಸೊಲ್ಯೂಷನ್ಗಳಂತಹ ಒಂದು ಅಥವಾ ಹೆಚ್ಚಿನ ಅಂಗಸಂಸ್ಥೆಗಳನ್ನು ಸ್ವಾಧೀನಪಡಿಸಿಕೊಂಡಾಗ ಇಡೀ ಗುಂಪಿನ ಆರ್ಥಿಕ ಸ್ಥಿತಿ ಮತ್ತು ಕಾರ್ಯಕ್ಷಮತೆಯ ನಿಜವಾದ ಮತ್ತು ನ್ಯಾಯೋಚಿತ ನೋಟವನ್ನು ಪ್ರಸ್ತುತಪಡಿಸುವುದು ಅತ್ಯಗತ್ಯ ಇಲ್ಲಿ ಎನ್ಎಸ್ ಒಂದು ಹಂಡ್ರೆಡ್ ಹತ್ತು ಕಾರ್ಯರೂಪಕ್ಕೆ ಬರುತ್ತದೆ ನೀವು ಏಕೀಕೃತ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವ ಅಗತ್ಯವಿದೆ ರವಿಗೆ ಕುತೂಹಲವಿತ್ತು ಏಕೀಕೃತ ಹಣಕಾಸು ಹೇಳಿಕೆಗಳು ನಿಖರವಾಗಿ ಯಾವುವು ಶಿಕ್ಷಕ ವಿವರಿಸಿದರು ಏಕೀಕೃತ ಹಣಕಾಸು ಹೇಳಿಕೆಗಳು ಪೋಷಕ ಕಂಪನಿ ಮತ್ತು ಅದರ ಅಂಗಸಂಸ್ಥೆಗಳ ಹಣಕಾಸಿನ ಮಾಹಿತಿಯನ್ನು ಒಂದೇ ಗುಂಪಿನ ಹಣಕಾಸು ಹೇಳಿಕೆಗಳಾಗಿ ಸಂಯೋಜಿಸುತ್ತವೆ ಇದು ಕೇವಲ ಪೋಷಕ ಕಂಪನಿಗೆ ಬದಲಾಗಿ ಇಡೀ ಗುಂಪಿನ ಆರ್ಥಿಕ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯ ಚಿತ್ರಣವನ್ನು ಒದಗಿಸುತ್ತದೆ ಇದು ಏಕೆ ಮುಖ್ಯ ರವಿ ಸ್ಪಷ್ಟತೆಗಾಗಿ ಕೇಳಿದರು ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಹೂಡಿಕೆದಾರರು ಸಾಲಗಾರರು ಮತ್ತು ನಿಯಂತ್ರಕರು ಸೇರಿದಂತೆ ಮಧ್ಯಸ್ಥಗಾರರಿಗೆ ಏಕೀಕೃತ ಹಣಕಾಸು ಹೇಳಿಕೆಗಳು ನಿರ್ಣಾಯಕವಾಗಿವೆ ಏಕೆಂದರೆ ಅವರು ಗುಂಪಿನ ಒಟ್ಟಾರೆ ಸಂಪನ್ಮೂಲಗಳು ಮತ್ತು ಕಟ್ಟುಪಾಡುಗಳ ಬಗ್ಗೆ ಒಳನೋಟಗಳನ್ನು ಒದಗಿಸುತ್ತಾರೆ ಇದು ಆರ್ಥಿಕ ಸ್ಥಿತಿ ಲಾಭದಾಯಕತೆ ಮತ್ತು ಸಂಪೂರ್ಣ ಘಟಕದ ನಗದು ಹರಿವುಗಳನ್ನು ನಿರ್ಣಯಿಸಲು ಅನುವು ಮಾಡಿಕೊಡುತ್ತದೆ ಇದು ಉತ್ತಮ ತಿಳುವಳಿಕೆಯುಳ್ಳ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ರವಿ ತಲೆಯಾಡಿಸಿದ ಅರ್ಥವಾಗತೊಡಗಿತು ಈ ಏಕೀಕೃತ ಹಣಕಾಸು ಹೇಳಿಕೆಗಳನ್ನು ನಾನು ಹೇಗೆ ಸಿದ್ಧಪಡಿಸುವುದು ಒಳ್ಳೆಯ ಪ್ರಶ್ನೆ ಶಿಕ್ಷಕರು ಹೇಳಿದರು ಎಸ್ ಒಂದು ಹಂಡ್ರೆಡ್ ಹತ್ತು ಅಡಿಯಲ್ಲಿ ನೀವು ಕೆಲವು ಹಂತಗಳನ್ನು ಅನುಸರಿಸಬೇಕು ಮೊದಲಿಗೆ ನೀವು ನಿಯಂತ್ರಿಸುವ ಅಂಗಸಂಸ್ಥೆಗಳನ್ನು ಗುರುತಿಸಿ ಅಂದರೆ ಅವರ ಹಣಕಾಸು ಮತ್ತು ಕಾರ್ಯಾಚರಣಾ ನೀತಿಗಳನ್ನು ನಿಯಂತ್ರಿಸುವ ಅಧಿಕಾರವನ್ನು ನೀವು ಹೊಂದಿದ್ದೀರಿ ನೀವು ಐವತ್ತು ಪ್ರತಿಶತಕ್ಕಿಂತ ಹೆಚ್ಚು ಮತದಾನದ ಹಕ್ಕುಗಳನ್ನು ಹೊಂದಿರುವಾಗ ನಿಯಂತ್ರಣವು ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿದೆ ಆದರೆ ಇದು ಒಪ್ಪಂದಗಳು ಅಥವಾ ಇತರ ವ್ಯವಸ್ಥೆಗಳಿಂದಲೂ ಉದ್ಭವಿಸಬಹುದು ರವಿ ಹತ್ತಿರ ಒರಗಿಕೊಂಡ ಮುಂದೆ ಏನು ಒಮ್ಮೆ ನೀವು ಅಂಗಸಂಸ್ಥೆಗಳನ್ನು ಗುರುತಿಸಿದರೆ ನೀವು ಅವರ ಹಣಕಾಸು ಹೇಳಿಕೆಗಳನ್ನು ಮೂಲ ಕಂಪನಿಯೊಂದಿಗೆ ಸಂಯೋಜಿಸಬೇಕುವೆ ಎಂದು ಶಿಕ್ಷಕರು ಮುಂದುವರಿಸಿದರು ಇದು ಸ್ವತ್ತುಗಳು ಹೊಣೆಗಾರಿಕೆಗಳು ಆದಾಯಗಳು ಮತ್ತು ವೆಚ್ಚಗಳಂತಹ ಒಂದೇ ರೀತಿಯ ವಸ್ತುಗಳನ್ನು ಒಟ್ಟಿಗೆ ಸೇರಿಸುವುದನ್ನು ಒಳಗೊಂಡಿರುತ್ತದೆ ದ್ವಿಗುಣ ಎಣಿಕೆಯನ್ನು ತಪ್ಪಿಸಲು ಪೋಷಕರು ಮತ್ತು ಅಂಗಸಂಸ್ಥೆಗಳ ನಡುವಿನ ಮಾರಾಟದಂತಹ ಯಾವುದೇ ಅಂತರ ಕಂಪನಿ ವಹಿವಾಟುಗಳನ್ನು ತೆಗೆದುಹಾಕಲು ಇದು ನಿರ್ಣಾಯಕವಾಗಿದೆ ರವಿಯ ಕಣ್ಣುಗಳು ಅರಳಿದವು ಅದು ಸ್ವಲ್ಪ ಜಟಿಲವಾಗಿದೆ ಎಂದು ತೋರುತ್ತದೆ ನಾನು ಮಾಡಬೇಕಾದ ಯಾವುದೇ ನಿರ್ದಿಷ್ಟ ಹೊಂದಾಣಿಕೆಗಳಿವೆಯೇ ಹೌದು ರವಿ ಕೆಲವು ಪ್ರಮುಖ ಹೊಂದಾಣಿಕೆಗಳಿವೆ ಎಂದು ಶಿಕ್ಷಕರು ದೃಢಪಡಿಸಿದರು ಪೋಷಕರ ಒಡೆತನದಲ್ಲಿಲ್ಲದ ಅಂಗಸಂಸ್ಥೆಯಲ್ಲಿನ ಈಕ್ವಿಟಿಯ ಭಾಗವನ್ನು ಪ್ರತಿನಿಧಿಸುವ ನಿಯಂತ್ರಿಸದ ಆಸಕ್ತಿಯನ್ನು ನೀವು ಲೆಕ್ಕ ಹಾಕಬೇಕು ಇದು ಏಕೀಕೃತ ಬ್ಯಾಲೆನ್ಸ್ ಶೀಟ್ ಮತ್ತು ಆದಾಯ ಹೇಳಿಕೆಯಲ್ಲಿ ಕಾಣಿಸುತ್ತದೆ ಇದಲ್ಲದೆ ಸ್ವಾಧೀನಪಡಿಸಿಕೊಳ್ಳುವ ಸಮಯದಲ್ಲಿ ಮಾಡಿದ ಯಾವುದೇ ನ್ಯಾಯೋಚಿತ ಮೌಲ್ಯದ ಹೊಂದಾಣಿಕೆಗಳನ್ನು ಸಹ ಬಲವರ್ಧನೆ ಪ್ರಕ್ರಿಯೆಯಲ್ಲಿ ಪರಿಗಣಿಸಬೇಕು ಹಾಗಾದರೆ ನಾನು ಪ್ರೀಮಿಯಂನಲ್ಲಿ ಅಂಗಸಂಸ್ಥೆಯನ್ನು ಖರೀದಿಸಿದರೆ ನಾನು ಅದನ್ನು ಏಕೀಕೃತ ಹೇಳಿಕೆಗಳಲ್ಲಿ ಪ್ರತಿಬಿಂಬಿಸಬೇಕೆ ರವಿ ಕೇಳಿದರು ನಿಖರವಾಗಿ ಶಿಕ್ಷಕರು ಉತ್ಸಾಹದಿಂದ ಹೇಳಿದರು ಸ್ವಾಧೀನಪಡಿಸಿಕೊಳ್ಳುವ ದಿನಾಂಕದಂದು ಅಂಗಸಂಸ್ಥೆಯ ಗುರುತಿಸಬಹುದಾದ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ನ್ಯಾಯುತ ಮೌಲ್ಯವನ್ನು ನೀವು ಗುರುತಿಸಬೇಕು ನಿವ್ವಳ ಸ್ವತ್ತುಗಳ ನ್ಯಾಯಯುತ ಮೌಲ್ಯವನ್ನು ಮೀರಿ ಪಾವತಿಸಿದ ಯಾವುದೇ ಹೆಚ್ಚುವರಿ ಹಣವನ್ನು ಏಕೀಕೃತ ಹಣಕಾಸು ಹೇಳಿಕೆಗಳಲ್ಲಿ ಸದ್ಭಾವನೆ ಎಂದು ದಾಖಲಿಸಲಾಗುತ್ತದೆ ರವಿ ಈ ಮಾಹಿತಿಯನ್ನು ಆಲೋಚಿಸಿದರು ನನ್ನ ಅಂಗಸಂಸ್ಥೆಗಳು ವಿಭಿನ್ನ ಲೆಕ್ಕಪತ್ರ ನೀತಿಗಳನ್ನು ಹೊಂದಿದ್ದರೆ ಮತ್ತೊಂದು ದೊಡ್ಡ ವಿಷಯ ರವಿಯೇ ಎಂದು ಶಿಕ್ಷಕರು ಉತ್ತರಿಸಿದರು ಏಕೀಕೃತ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವಾಗ ಪೋಷಕ ಕಂಪನಿಯ ಲೆಕ್ಕಪತ್ರ ನೀತಿಗಳಿಗೆ ಹೊಂದಿಕೆಯಾಗುವಂತೆ ಅಂಗಸಂಸ್ಥೆಗಳ ಹಣಕಾಸು ಹೇಳಿಕೆಗಳನ್ನು ಹೊಂದಿಸಲಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಇದು ಏಕೀಕೃತ ಹೇಳಿಕೆಗಳಲ್ಲಿ ಸ್ಥಿರತೆ ಮತ್ತು ಹೋಲಿಕೆಯನ್ನು ಖಚಿತಪಡಿಸುತ್ತದೆ ಪಾಠವು ಮುಂದುವರೆದಂತೆ ರವಿ ಅವರು ಎನ್ಎಸ್ ಒಂದು ಹಂಡ್ರೆಡ್ ಹತ್ತೂರ ಪ್ರಾಮುಖ್ಯತೆಯನ್ನು ನೋಡಲಾರಂಭಿಸಿದರು ಆದ್ದರಿಂದ ಹಣಕಾಸಿನ ಹೇಳಿಕೆಗಳನ್ನು ಕ್ರೋಢೀಕರಿಸುವ ಮೂಲಕ ನಾನು ಮಧ್ಯಸ್ಥಗಾರರಿಗೆ ನನ್ನ ಗುಂಪಿನ ಹಣಕಾಸಿನ ಕಾರ್ಯಕ್ಷಮತೆಯ ಸಂಪೂರ್ಣ ಚಿತ್ರವನ್ನು ನೀಡಬಹುದೇ ಖಂಡಿತ ರವಿ ಎಂದು ಶಿಕ್ಷಕರು ಖಚಿತಪಡಿಸಿದರು ಏಕೀಕೃತ ಹಣಕಾಸು ಹೇಳಿಕೆಗಳು ಗುಂಪಿನ ನಿಜವಾದ ಆರ್ಥಿಕ ಸ್ಥಿತಿಯನ್ನು ಪ್ರತಿಬಿಂಬಿಸುವುದಲ್ಲದೆ ಪಾರದರ್ಶಕತೆಯನ್ನು ಹೆಚ್ಚಿಸುತ್ತವೆ ಮತ್ತು ಮಧ್ಯಸ್ಥಗಾರರೊಂದಿಗೆ ನಂಬಿಕೆಯನ್ನು ಬೆಳೆಸುತ್ತವೆ ಪೋಷಕ ಕಂಪನಿಯ ಒಟ್ಟಾರೆ ಯಶಸ್ಸಿಗೆ ಪ್ರತಿ ಅಂಗಸಂಸ್ಥೆಯು ಹೇಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅವರು ನೋಡಬಹುದು ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ರವಿ ಅವರು ಎನ್ಎಸ್ ಒಂದು ಹಂಡ್ರೆಡ್ ಹತ್ತು ರ ಘನ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಅವರು ಅಂಗಸಂಸ್ಥೆಗಳನ್ನು ಗುರುತಿಸುವುದು ಕ್ರೋಢೀಕೃತ ಹಣಕಾಸು ಹೇಳಿಕೆಗಳನ್ನು ಸಿದ್ಧಪಡಿಸುವುದು ಮತ್ತು ಅಗತ್ಯ ಹೊಂದಾಣಿಕೆಗಳನ್ನು ಮಾಡುವುದು ಹೇಗೆ ಎಂದು ಗ್ರಹಿಸಿದರು ಈ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಕಂಪನಿಗಳ ಸಾಮೂಹಿಕ ಕಾರ್ಯಕ್ಷಮತೆಯ ಬಗ್ಗೆ ಮಧ್ಯಸ್ಥಗಾರರಿಗೆ ಅರ್ಥಪೂರ್ಣ ಒಳನೋಟಗಳನ್ನು ಒದಗಿಸುವ ಸಾಮರ್ಥ್ಯದಲ್ಲಿ ವಿಶ್ವಾಸ ಹೊಂದಿದ್ದು ಗುಂಪಿನ ರಚನೆಯಲ್ಲಿ ಹಣಕಾಸು ವರದಿ ಮಾಡುವ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಿದ್ಧರಾಗಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಪ್ರಕಾಶಮಾನವಾದ ಮಧ್ಯಾಹ್ನ ರವಿಯು ತನ್ನ ತರಗತಿಗೆ ಕಾಲಿಟ್ಟನು ನಿರೀಕ್ಷೆಯೊಂದಿಗೆ ಗುಳ್ಳೆಗಳು ಅವರ ಆಕರ್ಷಕ ಕತೆ ಹೇಳುವ ತಂತ್ರಗಳಿಗೆ ಹೆಸರುವಾಸಿಯಾದ ಅವರ ಶಿಕ್ಷಕರು ಮತ್ತೊಂದು ಆಕರ್ಷಕ ಪಾಠವನ್ನು ತೆರೆದುಕೊಳ್ಳಲು ಸಿದ್ಧರಾಗಿದ್ದರು ಇಂದು ಅವರು ಜಂಟಿ ವ್ಯವಸ್ಥೆಗಳೊಂದಿಗೆ ವ್ಯವಹರಿಸುವ ಎಸ್ ಒಂದು ಹಂಡ್ರೆಡ್ ಹನ್ನೊಂದು ಅನ್ನು ಅನ್ವೇಷಿಸುತ್ತಾರೆ ಈ ವಿಷಯಕ್ಕೆ ಹೇಗೆ ಜೀವ ತುಂಬುವುದೆಂಬ ಕುತೂಹಲದಿಂದ ರವಿ ತನ್ನ ಸೀಟಿನಲ್ಲಿ ಕುಳಿತ ಹಶ್ಚಿತ್ತದಿಂದ ನಗುತ್ತಾ ಶಿಕ್ಷಕರು ತರಗತಿಯನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಜಂಟಿ ವ್ಯವಸ್ಥೆಗಳ ಜಗತ್ತಿನಲ್ಲಿ ರೋಮಾಂಚಕಾರಿ ಪ್ರಯಾಣವನ್ನು ಪ್ರಾರಂಭಿಸಲಿದ್ದೇವೆ ಈ ಪರಿಕಲ್ಪನೆಯನ್ನು ವಿವರಿಸಲು ಪರಿಸರ ಸ್ನೇಹಿ ತಂತ್ರಜ್ಞಾನದ ಪರಿಹಾರಗಳ ಮೇಲೆ ಕೇಂದ್ರೀಕರಿಸುವ ಇಕೋಟೆಕ್ ಟೆಕ್ ಎಂಬ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಒಟ್ಟಿಗೆ ಸೇರಲು ನಿರ್ಧರಿಸಿದ ಯುವ ಉದ್ಯಮಿಗಳ ತಂಡದ ಭಾಗವಾಗಿರುವ ರವಿ ಇಲ್ಲಿದ್ದಾರೆ ಎಂದು ಊಹಿಸೋಣ ಕೇಳುತ್ತಿದ್ದಂತೆ ರವಿಯ ಕುತೂಹಲ ಹೆಚ್ಚಿತು ಈ ವ್ಯವಹಾರದಲ್ಲಿ ನಾವು ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡಬಹುದು ಸರ್ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ಎನ್ಡಸ್ ಒಂದು ಹಂಡ್ರೆಡ್ ಹನ್ನೊಂದು ಕ್ಷೇತ್ರದಲ್ಲಿ ಎರಡು ಪ್ರಮುಖ ರೀತಿಯ ಜಂಟಿ ವ್ಯವಸ್ಥೆಗಳಿವೆ ಜಂಟಿ ಕಾರ್ಯಾಚರಣೆಗಳು ಮತ್ತು ಜಂಟಿ ಉದ್ಯಮಗಳು ನಿಮ್ಮ ಇಕೋಟೆಕ್ ಸಾಹಸೋದ್ಯಮದ ಸಹಾಯದಿಂದ ಇವುಗಳಲ್ಲಿ ಪ್ರತಿಯೊಂದನ್ನು ಅನ್ವೇಷಿಸೋಣ ಮಾಹಿತಿಯನ್ನು ಹೀರಿಕೊಳ್ಳಲು ಸಿದ್ಧರಾಗಿ ರವಿ ಮುಂದೆ ಬಾಗಿದ ಜಂಟಿ ಕಾರ್ಯಾಚರಣೆಯು ಹೇಗೆ ಕೆಲಸ ಮಾಡುತ್ತದೆ ಶಿಕ್ಷಕ ವಿವರಿಸಿದರು ಒಂದು ಜಂಟಿ ಕಾರ್ಯಾಚರಣೆಯಲ್ಲಿ ಒಳಗೊಂಡಿರುವ ಪಕ್ಷಗಳು ಆಸ್ತಿಗಳ ಹಕ್ಕುಗಳು ಮತ್ತು ವ್ಯವಸ್ಥೆಯ ಹೊಣೆಗಾರಿಕೆಗಳಿಗೆ ಬಾಧ್ಯತೆಗಳನ್ನು ಹೊಂದಿರುತ್ತವೆ ನೀವು ಮತ್ತು ನಿಮ್ಮ ಪಾಲುದಾರರು ಹೊಸ ಸೌರ ಫಲಕ ತಂತ್ರಜ್ಞಾನವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು ನಿರ್ಧರಿಸಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಪ್ರತಿ ಪಾಲುದಾರರು ಉಪಕರಣಗಳು ಮತ್ತು ಪರಿಣತಿಯಂತಹ ಸಂಪನ್ಮೂಲಗಳನ್ನು ಕೊಡುಗೆ ನೀಡುತ್ತಾರೆ ಮತ್ತು ಕೊಡುಗೆ ನೀಡಿದ ಸಂಪನ್ಮೂಲಗಳ ಆಧಾರದ ಮೇಲೆ ನೀವು ಲಾಭ ಮತ್ತು ನಷ್ಟಗಳನ್ನು ನೇರವಾಗಿ ಹಂಚಿಕೊಳ್ಳುತ್ತೀರಿ ಇಂಟರೆಸ್ಟಿಂಗ್ ಆಗಿದೆ ರವಿ ಉದ್ಗರಿಸಿದ ಆದ್ದರಿಂದ ನಾನು ನನ್ನ ಸ್ವಂತ ಹಣಕಾಸು ಹೇಳಿಕೆಗಳಲ್ಲಿ ಈ ಯೋಜನೆಯಿಂದ ಆಸ್ತಿಗಳು ಹೊಣೆಗಾರಿಕೆಗಳು ಮತ್ತು ಆದಾಯದ ನನ್ನ ಪಾಲನ್ನು ವರದಿ ಮಾಡುತ್ತೇನೆಯೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಒಂದು ಹಂಡ್ರೆಡ್ ಹನ್ನೊಂದು ರ ಅಡಿಯಲ್ಲಿ ಜಂಟಿ ಕಾರ್ಯಾಚರಣೆಯ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ನಿಮ್ಮ ಪಾಲನ್ನು ನೀವು ಗುರುತಿಸುತ್ತೀರಿ ಹಾಗೆಯೇ ನಿಮ್ಮ ಆದಾಯ ಮತ್ತು ವೆಚ್ಚಗಳ ಅನುಪಾತದ ಪಾಲನ್ನು ಗುರುತಿಸುತ್ತೀರಿ ಹಣಕಾಸಿನ ಹೇಳಿಕೆಗಳು ಕಾರ್ಯಾಚರಣೆಯಲ್ಲಿ ನಿಮ್ಮ ಒಳಗೊಳ್ಳುವಿಕೆಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಇದು ಖಚಿತಪಡಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿದ ಮತ್ತು ಜಂಟಿ ಉದ್ಯಮಗಳ ಬಗ್ಗೆ ಏನು ಅವರು ಹೇಗೆ ಭಿನ್ನರಾಗಿದ್ದಾರೆ ಅತ್ಯುತ್ತಮ ವಿಚಾರಣೆ ರವಿ ಶಿಕ್ಷಕ ಸಂತೋಷದಿಂದ ಹೇಳಿದರು ಜಂಟಿ ಉದ್ಯಮದಲ್ಲಿ ಪಕ್ಷಗಳು ವ್ಯವಸ್ಥೆಯ ನಿವ್ವಳ ಸ್ವತ್ತುಗಳಿಗೆ ಹಕ್ಕುಗಳನ್ನು ಹೊಂದಿವೆ ಇದು ವಿಶಿಷ್ಟವಾಗಿ ಪಾಲುದಾರಿಕೆ ಅಥವಾ ಸೀಮಿತ ಹೊಣೆಗಾರಿಕೆ ಕಂಪನಿಯಂತಹ ಪ್ರತ್ಯೇಕ ಕಾನೂನು ಘಟಕವನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ ಹಸಿರು ತಂತ್ರಜ್ಞಾನದ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಮಾರಾಟ ಮಾಡಲು ನೀವು ಮತ್ತು ನಿಮ್ಮ ಪಾಲುದಾರರು ಇಕೋ ಇನ್ನೋವೇಷನ್ಸ್ ಐ ಎಂಬ ಹೊಸ ಕಂಪನಿಯನ್ನು ಸ್ಥಾಪಿಸಲು ನಿರ್ಧರಿಸಿದ್ದೀರಿ ಎಂದು ಹೇಳೋಣ ಇಲ್ಲಿ ಇಕೋ ಇನ್ನೋವೇಷನ್ಸ್ ಒಂದು ಪ್ರತ್ಯೇಕ ಘಟಕವಾಗುತ್ತದೆ ಮತ್ತು ನಿಮ್ಮಲ್ಲಿ ಪ್ರತಿಯೊಬ್ಬರೂ ಅದರಲ್ಲಿ ಷೇರುಗಳನ್ನು ಹೊಂದಿರುತ್ತೀರಿ ಹಾಗಾದರೆ ನಾನು ನನ್ನ ಸ್ವಂತ ಹಣಕಾಸು ಹೇಳಿಕೆಗಳಲ್ಲಿ ಇಕೋ ಇನ್ನೋವೇಷನ್ಸ್ನ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ನೇರವಾಗಿ ವರದಿ ಮಾಡುವುದಿಲ್ಲವೇ ರವಿ ಅವರು ಸ್ಪಷ್ಟೀಕರಣವನ್ನು ಕೇಳಿದರು ಸರಿ ಶಿಕ್ಷಕರು ದೃಢಪಡಿಸಿದರು ಬದಲಿಗೆ ಈಕ್ವಿಟಿ ವಿಧಾನವನ್ನು ಬಳಸಿಕೊಂಡು ಇಕೋ ಇನ್ನೋವೇಷನ್ಸ್ನಲ್ಲಿ ನಿಮ್ಮ ಹೂಡಿಕೆಗೆ ನೀವು ಲೆಕ್ಕ ಹಾಕುತ್ತೀರಿ ಇದರರ್ಥ ನೀವು ಆರಂಭದಲ್ಲಿ ನಿಮ್ಮ ಹೂಡಿಕೆಯನ್ನು ವೆಚ್ಚದಲ್ಲಿ ಗುರುತಿಸುತ್ತೀರಿ ಮತ್ತು ತರುವಾಯ ಜಂಟಿ ಉದ್ಯಮದ ಲಾಭ ಅಥವಾ ನಷ್ಟದ ನಿಮ್ಮ ಪಾಲನ್ನು ಪ್ರತಿಬಿಂಬಿಸಲು ನಿಮ್ಮ ಹೂಡಿಕೆಯನ್ನು ನೀವು ಸರಿಹೊಂದಿಸುತ್ತೀರಿ ರವಿ ಈ ಬಗ್ಗೆ ಆಳವಾಗಿ ಯೋಚಿಸಿದ ಜಂಟಿ ಉದ್ಯಮವು ಲಾಭವನ್ನು ಗಳಿಸಿದರೆ ಅಥವಾ ನಷ್ಟವನ್ನು ಉಂಟುಮಾಡಿದರೆ ಏನಾಗುತ್ತದೆ ಒಳ್ಳೆಯ ಪ್ರಶ್ನೆ ಶಿಕ್ಷಕರು ಉತ್ತರಿಸಿದರು ಪರಿಸರ ಆವಿಷ್ಕಾರಗಳು ಲಾಭವನ್ನು ಗಳಿಸಿದರೆ ನಿಮ್ಮ ಹೂಡಿಕೆಯ ಮೌಲ್ಯವನ್ನು ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಲಾಭದ ನಿಮ್ಮ ಪಾಲಿನಿಂದ ಹೆಚ್ಚಿಸುತ್ತೀರಿ ವ್ಯತಿರಿಕ್ತವಾಗಿ ಅದು ನಷ್ಟವನ್ನು ಉಂಟುಮಾಡಿದರೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಹೂಡಿಕೆಯನ್ನು ನೀವು ಕಡಿಮೆಗೊಳಿಸುತ್ತೀರಿ ಜಂಟಿ ಉದ್ಯಮದಲ್ಲಿ ನಿಮ್ಮ ಹೂಡಿಕೆಯ ಕಾರ್ಯಕ್ಷಮತೆಯನ್ನು ನಿಮ್ಮ ಹಣಕಾಸಿನ ಹೇಳಿಕೆಗಳು ಪ್ರತಿಬಿಂಬಿಸುತ್ತವೆ ಎಂದು ಇದು ಖಚಿತಪಡಿಸುತ್ತದೆ ರವಿ ತಲೆಯಾಡಿಸಿದ ಪರಿಕಲ್ಪನೆಗಳೊಂದಿಗೆ ಹೆಚ್ಚು ಆರಾಮದಾಯಕವಾಗಿದೆ ಜಂಟಿ ವ್ಯವಸ್ಥೆಗಳನ್ನು ವರದಿ ಮಾಡುವಾಗ ನಾನು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಯಾವುದೇ ನಿರ್ದಿಷ್ಟ ಬಹಿರಂಗಪಡಿಸುವಿಕೆಗಳಿವೆಯೇ ಹೌದು ನಿಜವಾಗಿಯೂ ಪ್ರಮುಖ ಬಹಿರಂಗಪಡಿಸುವಿಕೆಗಳಿವೆ ಶಿಕ್ಷಕರು ವಿವರಿಸಿದರು ಒಂದು ಹಂಡ್ರೆಡ್ ಹನ್ನೊಂದು ರ ಅಡಿಯಲ್ಲಿ ನೀವು ತೊಡಗಿಸಿಕೊಂಡಿರುವ ಜಂಟಿ ವ್ಯವಸ್ಥೆಗಳ ಬಗ್ಗೆ ಪ್ರಮುಖ ಮಾಹಿತಿಯನ್ನು ಬಹಿರಂಗಪಡಿಸುವ ಅಗತ್ಯವಿದೆ ವ್ಯವಸ್ಥೆಗಳ ಸ್ವರೂಪ ನಿಮ್ಮ ಆಸ್ತಿಗಳ ಪಾಲು ಹೊಣೆಗಾರಿಕೆಗಳು ಆದಾಯಗಳು ಮತ್ತು ವೆಚ್ಚಗಳು ಹಾಗೆಯೇ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಯಾವುದೇ ಬದ್ಧತೆಗಳು ಜಂಟಿ ಕಾರ್ಯಾಚರಣೆಗಳು ಅಥವಾ ಉದ್ಯಮಗಳಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯನ್ನು ಅರ್ಥಮಾಡಿಕೊಳ್ಳಲು ಮಧ್ಯಸ್ಥಗಾರರಿಗೆ ಈ ಪಾರದರ್ಶಕತೆ ಅತ್ಯಗತ್ಯ ಪಾಠವು ಮುಗಿಯುತ್ತಿದ್ದಂತೆ ರವಿಗೆ ಎನ್ಎಸ್ ಒಂದು ಹಂಡ್ರೆಡ್ ಹನ್ನೊಂದು ಕುರಿತು ಜ್ಞಾನೋದಯವಾಯಿತು ಜಂಟಿ ಕಾರ್ಯಾಚರಣೆಗಳು ಮತ್ತು ಜಂಟಿ ಉದ್ಯಮಗಳ ನಡುವಿನ ವ್ಯತ್ಯಾಸಗಳು ಹಣಕಾಸಿನ ಹೇಳಿಕೆಗಳಲ್ಲಿ ಅವುಗಳನ್ನು ಹೇಗೆ ವರದಿ ಮಾಡುವುದು ಮತ್ತು ಬಹಿರಂಗಪಡಿಸುವಿಕೆಯಲ್ಲಿ ಪಾರದರ್ಶಕತೆಯ ಪ್ರಾಮುಖ್ಯತೆಯನ್ನು ಅವರು ಈಗ ಅರ್ಥ ಮಾಡಿಕೊಂಡರು ಈ ಹೊಸ ಜ್ಞಾನದೊಂದಿಗೆ ರವಿ ಅವರು ತಮ್ಮ ಭವಿಷ್ಯದ ಉದ್ಯಮಶೀಲತೆಯ ಪ್ರಯತ್ನಗಳಲ್ಲಿ ಜಂಟಿ ವ್ಯವಸ್ಥೆಗಳ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಸಜ್ಜುಗೊಂಡಿದ್ದಾರೆ ಎಂದು ಭಾವಿಸಿದರು ಅವರು ಇತರ ವ್ಯವಹಾರಗಳೊಂದಿಗೆ ಸಹಯೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಮತ್ತು ವರದಿ ಮಾಡಬಹುದು ಎಂಬ ವಿಶ್ವಾಸ ಹೊಂದಿದ್ದರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಮಳೆಗಾಲದ ಮಧ್ಯಾಹ್ನ ರವಿಯು ತನ್ನ ತರಗತಿಯೊಳಗೆ ಹೆಜ್ಜೆ ಹಾಕಿದನು ತನ್ನ ಕತೆ ಹೇಳುವ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ ತನ್ನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕ ಪಾಠಕ್ಕಾಗಿ ಎದುರು ನೋಡುತ್ತಿದ್ದನು ಇಂದು ವರ್ಗವು ಎಂಡಸ್ ಒಂದು ಹಂಡ್ರೆಡ್ ಹನ್ನೆರಡು ಅನ್ನು ಪರಿಶೀಲಿಸಲು ಹೊಂದಿಸಲಾಗಿದೆ ಇದು ಇತರ ಘಟಕಗಳಲ್ಲಿನ ಆಸಕ್ತಿಗಳ ಬಹಿರಂಗಪಡಿಸುವಿಕೆಯ ಮೇಲೆ ಕೇಂದ್ರೀಕರಿಸುತ್ತದೆ ಈ ಸಂಕೀರ್ಣ ವಿಷಯವು ಕತೆಯ ಮೂಲಕ ಹೇಗೆ ತೆರೆದುಕೊಳ್ಳುತ್ತದೆ ಎಂಬ ಕುತೂಹಲದಿಂದ ರವಿ ತನ್ನ ಆಸನದಲ್ಲಿ ನೆಲೆಸಿದನು ಪ್ರಕಾಶಮಾನವಾದ ನಗುವಿನೊಂದಿಗೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸ್ವಾಗತಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ಆರ್ಥಿಕ ಬಹಿರಂಗಪಡಿಸುವಿಕೆಯ ಪ್ರಪಂಚವನ್ನು ಅನ್ವೇಷಿಸುವ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ನಿರ್ದಿಷ್ಟವಾಗಿ ಎಸ್ ಒಂದು ಹಂಡ್ರೆಡ್ ಹನ್ನೆರಡು ಅನ್ನು ಕೇಂದ್ರೀಕರಿಸುತ್ತೇವೆ ಈ ಪರಿಕಲ್ಪನೆಯನ್ನು ಸ್ಪಷ್ಟಪಡಿಸಲು ರವಿ ಇಲ್ಲಿ ವಿವಿಧ ಉದ್ಯಮಗಳಲ್ಲಿ ಸಾಕಷ್ಟು ನಿರತರಾಗಿದ್ದಾರೆ ಎಂದು ಊಹಿಸೋಣ ಇಕೋಟೆಕ್ ಮತ್ತು ಅ ಇಕೋ ಇನ್ನೋವೇಷನ್ಸ್ ಜೊತೆಗಿನ ಅವರ ಕೆಲಸದ ಜೊತೆಗೆ ಅವರು ಇತರ ಎರಡು ಕಂಪನಿಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಗ್ರೀನ್ ಎನರ್ಜಿ ಸೊಲ್ಯೂಷನ್ಸ್ ಅ ಮತ್ತು ಅ ಸಸ್ಟೇನಬಲ್ ಪ್ರಾಡಕ್ಟ್ಸ್ ಕಮ್ ಕೇಳುತ್ತಿದ್ದಂತೆ ರವಿಯ ಆಸಕ್ತಿ ಕೆರಳಿತು ನನ್ನ ಹೂಡಿಕೆಗೆ ಇದರ ಅರ್ಥವೇನು ಸರ್ ಟೀಚರ್ ಮುಂದುವರಿಸಿದರು ಅತ್ಯುತ್ತಮ ಪ್ರಶ್ನೆ ರವಿ ನೀವು ಈ ಕಂಪನಿಗಳಲ್ಲಿ ಹೂಡಿಕೆ ಮಾಡುವಾಗ ವಿಶೇಷವಾಗಿ ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಸಿದ್ಧಪಡಿಸುವಾಗ ಅವುಗಳಲ್ಲಿ ನಿಮ್ಮ ಆಸಕ್ತಿಗಳನ್ನು ಬಹಿರಂಗಪಡಿಸುವುದು ಅತ್ಯಗತ್ಯವಾಗಿರುತ್ತದೆ ಒಂದು ಹಂಡ್ರೆಡ್ ಹನ್ನೆರಡು ಅಡಿಯಲ್ಲಿ ಅಂಗಸಂಸ್ಥೆಗಳು ಜಂಟಿ ವ್ಯವಸ್ಥೆಗಳು ಮತ್ತು ಸಹವರ್ತಿಗಳನ್ನು ಒಳಗೊಂಡಿರುವ ಇತರ ಘಟಕಗಳಲ್ಲಿನ ನಿಮ್ಮ ಆಸಕ್ತಿಗಳ ಕುರಿತು ನೀವು ಮಾಡಬೇಕಾದ ಕೆಲವು ಪ್ರಮುಖ ಬಹಿರಂಗಪಡಿಸುವಿಕೆಗಳಿವೆ ರವಿ ತನ್ನ ಹುಬ್ಬು ಗಂಟಿಕ್ಕಿದನು ಕಲ್ಪನೆಯನ್ನು ಗ್ರಹಿಸಲು ಪ್ರಯತ್ನಿಸಿದನು ಆದ್ದರಿಂದ ಈ ಕಂಪನಿಗಳ ಬಗ್ಗೆ ನಾನು ನಿಖರವಾಗಿ ಏನು ಬಹಿರಂಗಪಡಿಸಬೇಕು ಅದ್ಭುತ ವಿಚಾರಣೆ ಶಿಕ್ಷಕರು ಉತ್ತರಿಸಿದರು ನೀವು ಪ್ರತಿ ಘಟಕದಲ್ಲಿ ನಿಮ್ಮ ಆಸಕ್ತಿಯ ಸ್ವರೂಪವನ್ನು ಒಳಗೊಂಡಂತೆ ನೀವು ಅವರೊಂದಿಗೆ ಹೊಂದಿರುವ ಸಂಬಂಧವನ್ನು ಒಳಗೊಂಡಂತೆ ಮಾಹಿತಿಯನ್ನು ಒದಗಿಸುವ ಅಗತ್ಯವಿದೆ ಉದಾಹರಣೆಗೆ ನೀವು ಗಮನಾರ್ಹವಾದ ನಿಯಂತ್ರಣವನ್ನು ಹೊಂದಿರುವ ಅಂಗಸಂಸ್ಥೆಗಳು ನೀವು ನಿಯಂತ್ರಣವನ್ನು ಹಂಚಿಕೊಳ್ಳುವ ಜಂಟಿ ಉದ್ಯಮಗಳು ಅಥವಾ ನೀವು ಗಮನಾರ್ಹ ಪ್ರಭಾವವನ್ನು ಹೊಂದಿರುವ ಆದರೆ ನಿಯಂತ್ರಣವಿಲ್ಲದಿರುವ ಸಹವರ್ತಿಗಳ ರವಿ ತಲೆಯಾಡಿಸಿದ ಅರ್ಥವಾಗತೊಡಗಿತು ಮತ್ತು ಮಹತ್ವದ ಪ್ರಭಾವವನ್ನು ನಾನು ಹೇಗೆ ನಿರ್ಧರಿಸುವುದು ಶಿಕ್ಷಕರು ವಿವರಿಸಿದರು ಸಾಮಾನ್ಯವಾಗಿ ನೀವು ಕಂಪನಿಯಲ್ಲಿ ಇಪ್ಪತ್ತು ಶೇಕಡಾ ಮತ್ತು ಐವತ್ತು ಶೇಕಡಾ ಮತದಾನದ ಹಕ್ಕುಗಳನ್ನು ಹೊಂದಿರುವಾಗ ಗಮನಾರ್ಹ ಪ್ರಭಾವವು ಅಸ್ತಿತ್ವದಲ್ಲಿದೆ ಆದಾಗ್ಯೂ ನಿರ್ದೇಶಕರ ಮಂಡಳಿಯಲ್ಲಿ ಪ್ರಾತಿನಿಧ್ಯ ಅಥವಾ ನೀತಿ ನಿರ್ಮಾಣ ನಿರ್ಧಾರಗಳಲ್ಲಿ ಭಾಗವಹಿಸುವಿಕೆಯಂತಹ ಇತರ ಅಂಶಗಳನ್ನು ಸಹ ಪರಿಗಣಿಸಬಹುದು ಅರ್ಥವಾಯಿತು ಹಾಗಾಗಿ ನನ್ನ ಬಹಿರಂಗಪಡಿಸುವಿಕೆಯಲ್ಲಿ ಈ ಸಂಬಂಧಗಳನ್ನು ನಾನು ಸ್ಪಷ್ಟಪಡಿಸಬೇಕಾಗಿದೆ ಎಂದು ರವಿ ಅವರು ಚುಕ್ಕೆಗಳನ್ನು ಸಂಪರ್ಕಿಸಿದರು ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ನಿಮ್ಮ ಆಸಕ್ತಿಗಳ ಸ್ವರೂಪವನ್ನು ವಿವರಿಸುವುದರ ಜೊತೆಗೆ ನಿಮ್ಮ ಸ್ವಂತ ಹಣಕಾಸು ಹೇಳಿಕೆಗಳ ಮೇಲೆ ಈ ಹೂಡಿಕೆಗಳ ಹಣಕಾಸಿನ ಪ್ರಭಾವವನ್ನು ಸಹ ನೀವು ಬಹಿರಂಗಪಡಿಸಬೇಕು ಇದು ಅಂಗಸಂಸ್ಥೆಗಳು ಜಂಟಿ ಉದ್ಯಮಗಳು ಮತ್ತು ಸಹವರ್ತಿಗಳಲ್ಲಿ ಹೂಡಿಕೆಗಳ ಸಾಗಿಸುವ ಮೊತ್ತದ ಬಗ್ಗೆ ವಿವರಗಳನ್ನು ಒದಗಿಸುವುದನ್ನು ಒಳಗೊಂಡಿರುತ್ತದೆ ರವಿ ಚಿಂತಾಕ್ರಾಂತನಾಗಿ ಕಾಣುತ್ತಿದ್ದ ಈ ಘಟಕಗಳ ಹಣಕಾಸಿನ ಮಾಹಿತಿಯನ್ನು ಪ್ರವೇಶಿಸಲು ನನ್ನ ಹಕ್ಕುಗಳ ಮೇಲೆ ಯಾವುದೇ ನಿರ್ಬಂಧಗಳಿದ್ದರೆ ಏನು ಗುಡ್ ಪಾಯಿಂಟ್ ರವಿ ಟೀಚರ್ ಮುಂದುವರಿಸಿದರು ನೀವು ತೊಡಗಿಸಿಕೊಂಡಿರುವ ಘಟಕಗಳ ಹಣಕಾಸಿನ ಕಾರ್ಯಕ್ಷಮತೆ ಅಥವಾ ಸ್ಥಾನದ ಬಗ್ಗೆ ಮಾಹಿತಿಯನ್ನು ಪಡೆಯುವ ನಿಮ್ಮ ಸಾಮರ್ಥ್ಯದ ಮೇಲೆ ನಿರ್ಬಂಧಗಳಿದ್ದರೆ ನೀವು ಅದನ್ನು ಬಹಿರಂಗಪಡಿಸಬೇಕು ನಿರ್ಧಾರ ತೆಗೆದುಕೊಳ್ಳಲು ನಿಮ್ಮ ಹಣಕಾಸಿನ ಹೇಳಿಕೆಗಳನ್ನು ಅವಲಂಬಿಸಿರುವ ಮಧ್ಯಸ್ಥಗಾರರಿಗೆ ಇದು ಪಾರದರ್ಶಕತೆಯನ್ನು ಹೆಚ್ಚಿಸುತ್ತದೆ ರವಿಯ ಕಣ್ಣುಗಳು ಅರಿವಿನಿಂದ ಬೆಳಗಿದವು ಆದ್ದರಿಂದ ಈ ಬಹಿರಂಗಪಡಿಸುವಿಕೆಯ ಗುರಿಯು ಇತರ ಘಟಕಗಳಲ್ಲಿ ನನ್ನ ಆಸಕ್ತಿಗಳ ಸಂಪೂರ್ಣ ಚಿತ್ರವನ್ನು ಒದಗಿಸುವುದು ನಿಖರವಾಗಿ ಶಿಕ್ಷಕರು ಉತ್ಸಾಹದಿಂದ ಪ್ರತಿಕ್ರಿಯಿಸಿದರು ಎಸ್ ಒಂದು ಹಂಡ್ರೆಡ್ ಹನ್ನೆರಡು ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಒತ್ತಿ ಹೇಳುತ್ತದೆ ಹೂಡಿಕೆದಾರರು ಸಾಲದಾತರು ಮತ್ತು ನಿಯಂತ್ರಕರು ಸೇರಿದಂತೆ ಮಧ್ಯಸ್ಥಗಾರರು ಇತರ ಘಟಕಗಳಲ್ಲಿನ ನಿಮ್ಮ ಆಸಕ್ತಿಗಳ ಬಗ್ಗೆ ಸಂಬಂಧಿತ ಮಾಹಿತಿಗೆ ಪ್ರವೇಶವನ್ನು ಹೊಂದಿದ್ದಾರೆ ಎಂದು ಇದು ಖಚಿತಪಡಿಸುತ್ತದೆ ನಿಮ್ಮ ಒಟ್ಟಾರೆ ವ್ಯಾಪಾರ ಕಾರ್ಯಾಚರಣೆಗಳ ಆರ್ಥಿಕ ಆರೋಗ್ಯ ಮತ್ತು ಕಾರ್ಯಕ್ಷಮತೆಯನ್ನು ನಿರ್ಣಯಿಸಲು ಇದು ಅವರಿಗೆ ಸಹಾಯ ಮಾಡುತ್ತದೆ ರವಿಯ ಆತ್ಮವಿಶ್ವಾಸ ಹೆಚ್ಚಾದಂತೆ ತರಗತಿ ಮುಂದುವರೆಯಿತು ನನ್ನ ಆಸಕ್ತಿಗಳ ಬಗ್ಗೆ ನಾನು ಇನ್ನೇನು ಬಹಿರಂಗಪಡಿಸಬೇಕು ಶಿಕ್ಷಕರು ವಿವರಿಸಿದರು ನೀವು ಈ ಆಸಕ್ತಿಗಳ ಹಣಕಾಸಿನ ಕಾರ್ಯಕ್ಷಮತೆಯನ್ನು ಸಹ ಬಹಿರಂಗಪಡಿಸಬೇಕು ಉದಾಹರಣೆಗೆ ನಿಮ್ಮ ಸಹವರ್ತಿಗಳು ಅಥವಾ ಜಂಟಿ ಉದ್ಯಮಗಳು ಗಮನಾರ್ಹ ಲಾಭ ಅಥವಾ ನಷ್ಟವನ್ನು ಉಂಟುಮಾಡಿದರೆ ಈ ಮಾಹಿತಿಯನ್ನು ಸೇರಿಸುವುದು ಅತ್ಯಗತ್ಯ ಹೆಚ್ಚುವರಿಯಾಗಿ ನಿಮ್ಮ ಕಂಪನಿ ಮತ್ತು ಈ ಘಟಕಗಳ ನಡುವಿನ ಯಾವುದೇ ವಹಿವಾಟುಗಳನ್ನು ಬಹಿರಂಗಪಡಿಸಬೇಕು ಏಕೆಂದರೆ ಅವು ಎರಡೂ ಪಕ್ಷಗಳ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಪಾಠವು ಮುಕ್ತಾಯವಾಗುತ್ತಿದ್ದಂತೆ ರವಿ ಅವರು ಒಂದು ಹಂಡ್ರೆಡ್ ರ ಸ್ಪಷ್ಟವಾದ ತಿಳುವಳಿಕೆಯೊಂದಿಗೆ ಅಧಿಕಾರವನ್ನು ಅನುಭವಿಸಿದರು ಹಣಕಾಸು ವರದಿಯಲ್ಲಿ ಪಾರದರ್ಶಕತೆಯ ಅಗತ್ಯವನ್ನು ಗುರುತಿಸುವ ಮೂಲಕ ಇತರ ಸಂಸ್ಥೆಗಳಲ್ಲಿ ತಮ್ಮ ಆಸಕ್ತಿಗಳನ್ನು ಬಹಿರಂಗಪಡಿಸುವ ಪ್ರಾಮುಖ್ಯತೆಯನ್ನು ಅವರು ಗ್ರಹಿಸಿದರು ಈ ಜ್ಞಾನದಿಂದ ರವಿಯು ತನ್ನ ಹೂಡಿಕೆಗಳ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಮತ್ತು ತನ್ನ ಹಣಕಾಸಿನ ಹೇಳಿಕೆಗಳಲ್ಲಿ ನಂಬಿಕೆ ಮತ್ತು ಹೊಣೆಗಾರಿಕೆಯನ್ನು ಪೋಷಿಸುವಾಗ ತನ್ನ ವ್ಯಾಪಾರದ ಉದ್ಯಮಗಳ ಬಗ್ಗೆ ಮಧ್ಯಸ್ಥಗಾರರಿಗೆ ಅರ್ಥಪೂರ್ಣ ಒಳನೋಟಗಳನ್ನು ಒದಗಿಸುವುದನ್ನು ಖಚಿತಪಡಿಸಿಕೊಳ್ಳಲು ಉತ್ತಮವಾಗಿ ಸಿದ್ಧನಾಗಿದ್ದನು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬಿಸಿಲಿನ ಮಧ್ಯಾಹ್ನದ ಸಮಯದಲ್ಲಿ ರವಿಯು ತನ್ನ ತರಗತಿಯನ್ನು ಪ್ರವೇಶಿಸಿದನು ತನಗೆ ಯಾವ ಮನಮೋಹಕ ಪಾಠವನ್ನು ನಿರೀಕ್ಷಿಸುತ್ತಿದೆ ಎಂಬುದನ್ನು ಕಂಡುಹಿಡಿಯಲು ಉತ್ಸುಕನಾಗಿದ್ದನು ಅವರ ಶಿಕ್ಷಕರು ಅವರ ಕತೆ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ನ್ಯಾಯುತ ಮೌಲ್ಯಮಾಪನದ ಮೇಲೆ ಕೇಂದ್ರೀಕರಿಸುವ ಎಸ್ ಒಂದು ಹಂಡ್ರೆಡ್ ಹದಿಮೂರರ ಸಂಕೀರ್ಣ ಪ್ರಪಂಚದ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಸಿದ್ಧರಾಗಿದ್ದರು ಈ ಸಂಕೀರ್ಣ ವಿಷಯವನ್ನು ಕಥೆಯ ಮೂಲಕ ಹೇಗೆ ತಿಳಿಸಲಾಗುವುದು ಎಂದು ತಿಳಿಯಲು ಉತ್ಸುಕರಾಗಿ ರವಿ ಅವರು ತಮ್ಮ ಸೀಟಿನಲ್ಲಿ ನೆಲೆಸಿದರು ಬೆಚ್ಚಗಿನ ನಗುವಿನೊಂದಿಗೆ ಶಿಕ್ಷಕರು ಪ್ರಾರಂಭಿಸಿದರು ಶುಭ ಮಧ್ಯಾಹ್ನ ಎಲ್ಲರಿಗೂ ಇಂದು ನಾವು ನ್ಯಾಯೋಚಿತ ಮೌಲ್ಯ ಮಾಪನದ ಆಕರ್ಷಕ ಪರಿಕಲ್ಪನೆಯನ್ನು ಅನ್ವೇಷಿಸಲಿದ್ದೇವೆ ಇದನ್ನು ಸ್ಪಷ್ಟಪಡಿಸಲು ರವಿ ಇಲ್ಲಿ ಇತ್ತೀಚೆಗೆ ಚಿತ್ರಕಲೆಯ ಪ್ರತಿಭೆಯನ್ನು ಪ್ರದರ್ಶಿಸಲು ಸಣ್ಣ ಆರ್ಟ್ ಗ್ಯಾಲರಿಯನ್ನು ಪ್ರಾರಂಭಿಸಿದ್ದಾರೆ ಎಂದು ಊಹಿಸೋಣ ಅವರು ಹಲವಾರು ಸುಂದರವಾದ ಕಲಾಕೃತಿಗಳನ್ನು ಹೊಂದಿದ್ದಾರೆ ಆದರೆ ಅವರು ಅವುಗಳನ್ನು ಮಾರಾಟ ಮಾಡುವಾಗ ಅವುಗಳ ಮೌಲ್ಯವನ್ನು ಹೇಗೆ ನಿರ್ಧರಿಸುವುದು ಎಂದು ಅವರಿಗೆ ಖಚಿತವಾಗಿಲ್ಲ ಶಿಕ್ಷಕನು ಮುಂದುವರಿಸಿದಾಗ ರವಿ ಗಮನವಿಟ್ಟು ಆಲಿಸಿದರು ಲೆಕ್ಕ ಪರಿಶೋಧನೆಯ ಜಗತ್ತಿನಲ್ಲಿ ಮಾಪನ ದಿನಾಂಕದಂದು ಮಾರುಕಟ್ಟೆ ಭಾಗವಹಿಸುವವರ ನಡುವೆ ಕ್ರಮಬದ್ಧವಾದ ವ್ಯವಹಾರದಲ್ಲಿ ಆಸ್ತಿಯನ್ನು ಮಾರಾಟ ಮಾಡಲು ಅಥವಾ ಹೊಣೆಗಾರಿಕೆಯನ್ನು ವರ್ಗಾಯಿಸಲು ಪಾವತಿಸುವ ಬೆಲೆಯನ್ನು ನ್ಯಾಯಯುತ ಮೌಲ್ಯ ಎಂದು ವ್ಯಾಖ್ಯಾನಿಸಲಾಗುತ್ತದೆ ನಿಮ್ಮ ಕಲಾಕೃತಿಗಳ ಮೌಲ್ಯವನ್ನು ನೀವು ನಿರ್ಣಯಿಸುವಾಗ ಈ ವ್ಯಾಖ್ಯಾನವು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಹಾಗಾದರೆ ಸಾರ್ ನನ್ನ ವರ್ಣಚಿತ್ರಗಳ ನ್ಯಾಯಯುತ ಮೌಲ್ಯವನ್ನು ನಾನು ಹೇಗೆ ನಿರ್ಧರಿಸುವುದು ರವಿಯು ಕುತೂಹಲದಿಂದ ಕೇಳಿದನು ಅದಕ್ಕೆ ಟೀಚರ್ ಪ್ರತಿಕ್ರಿಯಿಸಿದರು ಅದ್ಭುತ ಪ್ರಶ್ನೆ ರವಿ ಎನ್ಎಸ್ ಒಂದು ಹಂಡ್ರೆಡ್ ಹದಿಮೂರು ಅಡಿಯಲ್ಲಿ ನ್ಯಾಯುತ ಮೌಲ್ಯವನ್ನು ಅಳೆಯಲು ಮೂರು ಪ್ರಮುಖ ವಿಧಾನಗಳಿವೆ ಮಾರುಕಟ್ಟೆ ವಿಧಾನ ಆದಾಯ ವಿಧಾನ ಮತ್ತು ವೆಚ್ಚದ ವಿಧಾನ ನಿಮ್ಮ ಕಲಾ ಗ್ಯಾಲರಿಯನ್ನು ಉದಾಹರಣೆಯಾಗಿ ಬಳಸಿಕೊಂಡು ಈ ಪ್ರತಿಯೊಂದು ವಿಧಾನಗಳನ್ನು ಅನ್ವೇಷಿಸೋಣ ಮಾಹಿತಿಯನ್ನು ಹೀರಿಕೊಳ್ಳುವ ಉತ್ಸಾಹದಿಂದ ರವಿ ಮುಂದೆ ಬಾಗಿದ ಮಾರುಕಟ್ಟೆ ವಿಧಾನ ಏನು ಶಿಕ್ಷಕರು ವಿವರಿಸಿದರು ಮಾರುಕಟ್ಟೆ ವಿಧಾನವು ಒಂದೇ ರೀತಿಯ ಸ್ವತ್ತುಗಳಿಗಾಗಿ ಗಮನಿಸಬಹುದಾದ ಮಾರುಕಟ್ಟೆ ಬೆಲೆಗಳನ್ನು ಅವಲಂಬಿಸಿದೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮ ಸ್ಥಳೀಯ ಪ್ರದೇಶದಲ್ಲಿ ಅಥವಾ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟವಾಗುವ ಒಂದೇ ರೀತಿಯ ಕಲಾಕೃತಿಗಳ ಬೆಲೆಗಳನ್ನು ನೀವು ನೋಡಬಹುದು ನೀವು ಹತ್ತು ಸಾವಿರ ರೂಪಾಯಿಗಳಿಗೆ ಮಾರಾಟವಾದ ಹೋಲಿಕೆ ಮಾಡಬಹುದಾದ ಪೇಂಟಿಂಗ್ ಅನ್ನು ಕಂಡುಕೊಂಡರೆ ನಿಮ್ಮ ಕಲಾಕೃತಿಯ ನ್ಯಾಯಯುತ ಮೌಲ್ಯವನ್ನು ಅಂದಾಜು ಮಾಡಲು ನೀವು ಈ ಮಾಹಿತಿಯನ್ನು ಬಳಸಬಹುದು ತಾರ್ಕಿಕವಾಗಿದೆ ರವಿ ಉದ್ಗರಿಸಿದ ಆದಾಯ ವಿಧಾನದ ಬಗ್ಗೆ ಏನು ಆದಾಯ ವಿಧಾನ ಶಿಕ್ಷಕರು ವಿವರಿಸಿದರು ಒಂದು ಸ್ವತ್ತು ಉತ್ಪಾದಿಸುವ ನಿರೀಕ್ಷೆಯ ಭವಿಷ್ಯದ ನಗದು ಹರಿವಿನ ಮೇಲೆ ಆಧಾರಿತವಾಗಿದೆ ನಿಮ್ಮ ವರ್ಣಚಿತ್ರಗಳಿಗಾಗಿ ಕಾಲಾನಂತರದಲ್ಲಿ ನಿಮ್ಮ ಕಲಾಕೃತಿಗಳನ್ನು ಮಾರಾಟ ಮಾಡುವುದರಿಂದ ನೀವು ಎಷ್ಟು ಆದಾಯವನ್ನು ನಿರೀಕ್ಷಿಸಬಹುದು ಎಂದು ನೀವು ಅಂದಾಜು ಮಾಡಬಹುದು ಭವಿಷ್ಯದ ನಗದು ಹರಿವುಗಳನ್ನು ಅವುಗಳ ಪ್ರಸ್ತುತ ಮೌಲ್ಯಕ್ಕೆ ರಿಯಾಯಿತಿ ಮಾಡುವ ಮೂಲಕ ನಿಮ್ಮ ವರ್ಣಚಿತ್ರಗಳಿಗೆ ನೀವು ನ್ಯಾಯಯುತ ಮೌಲ್ಯವನ್ನು ತಲುಪಬಹುದು ನಿಯಮಿತ ಆದಾಯವನ್ನು ಉತ್ಪಾದಿಸುವ ಆಸ್ತಿಗಳಿಗೆ ಈ ವಿಧಾನವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಕುತೂಹಲಕಾರಿ ಮತ್ತು ವೆಚ್ಚದ ವಿಧಾನ ಏನು ರವಿ ವಿಚಾರಿಸಿದ ಅವನ ಕುತೂಹಲವು ಗಾಢವಾಯಿತು ವೆಚ್ಚದ ವಿಧಾನವು ಆಸ್ತಿಯನ್ನು ಬದಲಿಸಲು ಅಥವಾ ಪುನರುತ್ಪಾದಿಸಲು ತೆಗೆದುಕೊಳ್ಳುವ ಮೊತ್ತದ ಮೇಲೆ ಕೇಂದ್ರೀಕರಿಸುತ್ತದೆ ಎಂದು ಶಿಕ್ಷಕರು ಉತ್ತರಿಸಿದರು ನಿಮ್ಮ ಸಂದರ್ಭದಲ್ಲಿ ಇದರರ್ಥ ನಿಮ್ಮ ಕಲಾಕೃತಿಯನ್ನು ರಚಿಸುವ ಸಾಮಗ್ರಿಗಳು ಮತ್ತು ಕಾರ್ಮಿಕರ ವೆಚ್ಚವನ್ನು ಪರಿಗಣಿಸಿ ನಿರ್ದಿಷ್ಟ ವರ್ಣಚಿತ್ರವನ್ನು ರಚಿಸಲು ನಿಮಗೆ ಐದು ಸಾವಿರ ರೂಪಾಯಿಗಳು ವೆಚ್ಚವಾಗಿದ್ದರೆ ಮಾರುಕಟ್ಟೆಯಲ್ಲಿ ಆಸ್ತಿಯ ಮೌಲ್ಯವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ಎಂದು ನೀವು ಭಾವಿಸಿದರೆ ನೀವು ಈ ಅಂಕಿಅಂಶವನ್ನು ನ್ಯಾಯಯುತ ಮೌಲ್ಯವಾಗಿ ಬಳಸಬಹುದು ರವಿ ತಲೆಯಾಡಿಸಿದ ಪರಿಕಲ್ಪನೆಯ ಬಗ್ಗೆ ಹೆಚ್ಚು ವಿಶ್ವಾಸವಿದೆ ಆದ್ದರಿಂದ ನನ್ನ ವರ್ಣಚಿತ್ರಗಳ ಮೌಲ್ಯವನ್ನು ಉತ್ತಮವಾಗಿ ಪ್ರತಿಬಿಂಬಿಸುವ ವಿಧಾನವನ್ನು ನಾನು ಆಯ್ಕೆ ಮಾಡಬಹುದು ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಆದಾಗ್ಯೂ ವಿಧಾನದ ಆಯ್ಕೆಯು ಡೇಟಾದ ಲಭ್ಯತೆ ಮತ್ತು ಆಸ್ತಿಯ ನಿರ್ದಿಷ್ಟ ಸಂದರ್ಭಗಳನ್ನು ಆಧರಿಸಿರಬೇಕು ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ಇದಲ್ಲದೆ ನ್ಯಾಯುತ ಮೌಲ್ಯಮಾಪನಗಳು ಕಾಲಾನಂತರದಲ್ಲಿ ಸ್ಥಿರವಾಗಿರುತ್ತವೆ ಮತ್ತು ನಿಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಅವುಗಳನ್ನು ಸೂಕ್ತವಾಗಿ ಬಹಿರಂಗಪಡಿಸಬೇಕು ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ಇನ್ನಷ್ಟು ಅರ್ಥ ಮಾಡಿಕೊಳ್ಳುವ ಉತ್ಸಾಹದಿಂದ ರವಿ ಕೈಯೆತ್ತಿದನು ನನ್ನ ಕಲಾಕೃತಿಗಳಿಗೆ ಯಾವುದೇ ಸಕ್ರಿಯ ಮಾರುಕಟ್ಟೆ ಇಲ್ಲದಿದ್ದರೆ ಏನು ಹಾಗಾದರೆ ನಾನು ಅವುಗಳ ನ್ಯಾಯಯುತ ಮೌಲ್ಯವನ್ನು ಹೇಗೆ ಅಳೆಯಬಹುದು ಟೀಚರ್ ಮುಗುಳ್ನಕ್ಕೂ ಒಂದು ಮಾನ್ಯ ಕಾಳಜಿ ರವಿ ಅಂತಹ ಸಂದರ್ಭಗಳಲ್ಲಿ ನ್ಯಾಯಯುತ ಮೌಲ್ಯವನ್ನು ತಲುಪಲು ಮಾರುಕಟ್ಟೆ ಡೇಟಾ ಮತ್ತು ಇತರ ಸಂಬಂಧಿತ ಮಾಹಿತಿಯನ್ನು ಸಂಯೋಜಿಸುವ ಮೌಲ್ಯಮಾಪನ ತಂತ್ರಗಳನ್ನು ನೀವು ಬಳಸಬೇಕಾಗಬಹುದು ಮಾರುಕಟ್ಟೆ ಮತ್ತು ನಿರ್ದಿಷ್ಟ ಆಸ್ತಿಯ ಆಳವಾದ ತಿಳುವಳಿಕೆಯೊಂದಿಗೆ ವೃತ್ತಿಪರ ತೀರ್ಪು ಕಾರ್ಯರೂಪಕ್ಕೆ ಬರುತ್ತದೆ ಪಾಠವು ಮುಂದುವರಿದಂತೆ ಎಸ್ ಒಂದು ಹಂಡ್ರೆಡ್ ಹದಿಮೂರು ರಜ್ಞಾನದಿಂದ ರವಿಯು ಸಶಕ್ತನಾಗಿದ್ದಾನೆ ಎಂದು ಭಾವಿಸಿದನು ಅವನು ತನ್ನ ಆಸ್ತಿಗಳ ಮೌಲ್ಯವನ್ನು ನಿಖರವಾಗಿ ವರದಿ ಮಾಡುವಲ್ಲಿ ನ್ಯಾಯಯುತ ಮಾಪನದ ಪ್ರಾಮುಖ್ಯತೆಯನ್ನು ಅರಿತುಕೊಂಡನು ಅವನು ತನ್ನ ಕಲಾ ಗ್ಯಾಲರಿಯ ಆರ್ಥಿಕ ಸ್ಥಿತಿಯನ್ನು ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಪ್ರಸ್ತುತಪಡಿಸಬಹುದೆಂದು ಖಚಿತಪಡಿಸಿಕೊಂಡನು ಅಂತಿಮವಾಗಿ ತರಗತಿಯು ಮುಕ್ತಾಯಗೊಳ್ಳುತ್ತಿದ್ದಂತೆ ಶಿಕ್ಷಕರು ಎಲ್ಲರಿಗೂ ನೆನಪಿಸಿದರು ನೆನಪಿಡಿ ನ್ಯಾಯೋಚಿತ ಮೌಲ್ಯಮಾಪನವು ಕೇವಲ ಸಂಖ್ಯೆಗಳ ಬಗ್ಗೆ ಅಲ್ಲ ಇದು ಮಾರುಕಟ್ಟೆ ಡೈನಾಮಿಕ್ಸ್ ಅನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಈ ಜ್ಞಾನದಿಂದ ನಿಮ್ಮ ಸ್ವತ್ತುಗಳನ್ನು ವಿಶ್ವಾಸದಿಂದ ಮೌಲ್ಯಮಾಪನ ಮಾಡುವ ಸಂಕೀರ್ಣತೆಗಳನ್ನು ನೀವು ನ್ಯಾವಿಗೇಟ್ ಮಾಡಲು ಸಾಧ್ಯವಾಗುತ್ತದೆ ರವಿ ಆ ದಿನ ಪ್ರಬುದ್ಧನಾಗಿ ತರಗತಿಯಿಂದ ಹೊರಟು ಹೋದನು ನ್ಯಾಯುತ ಮಾಪನದ ತತ್ವಗಳನ್ನು ತನ್ನ ಕಲಾ ಗ್ಯಾಲರಿಗೆ ಅನ್ವಯಿಸಲು ಸಿದ್ಧನಾದನು ಅವನು ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಬಹುದು ಮತ್ತು ತನ್ನ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬೆಳಗಿನ ಮುಂಜಾನೆ ರವಿ ತನ್ನ ತರಗತಿಯನ್ನು ಪ್ರವೇಶಿಸಿದನು ತನ್ನ ಶಿಕ್ಷಕರು ದಿನಕ್ಕೆ ಯಾವ ವಿಶಿಷ್ಟ ಪಾಠವನ್ನು ಸಿದ್ಧಪಡಿಸಿದ್ದಾರೆಂದು ನೋಡಲು ಉತ್ಸುಕರಾಗಿದ್ದರು ಅವರ ಕತೆ ಹೇಳುವ ಸಾಮರ್ಥ್ಯಗಳಿಗೆ ಹೆಸರುವಾಸಿಯಾದ ಶಿಕ್ಷಕರು ನಿಯಂತ್ರಕ ಮುಂದೂಡುವ ಖಾತೆಗಳೊಂದಿಗೆ ವ್ಯವಹರಿಸುವ ಎಸ್ ಒಂದು ಹಂಡ್ರೆಡ್ ಹದಿನಾಲ್ಕು ನ ಸಂಕೀರ್ಣ ವಿಷಯದ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲು ಸಿದ್ಧರಾಗಿದ್ದರು ರವಿ ತನ್ನ ಸೀಟಿನಲ್ಲಿ ನೆಲೆಸುತ್ತಿದ್ದಂತೆ ಈ ಪರಿಕಲ್ಪನೆಯನ್ನು ಕತೆಯಲ್ಲಿ ಹೇಗೆ ಹೆಣೆಯಲಾಗುತ್ತದೆ ಎಂಬ ಕುತೂಹಲವಿತ್ತು ಗುಡ್ ಮಾರ್ನಿಂಗ್ ಕ್ಲಾಸ್ ಶಿಕ್ಷಕರು ಪ್ರಾರಂಭಿಸಿದರು ಅವರ ಕಣ್ಣುಗಳು ಉತ್ಸಾಹದಿಂದ ಹೊಳೆಯುತ್ತಿದ್ದವು ಇಂದು ನಾವು ನಿಯಂತ್ರಕ ಮುಂದೂಡುವ ಖಾತೆಗಳ ಆಕರ್ಷಕ ಜಗತ್ತನ್ನು ಅನ್ವೇಷಿಸುತ್ತೇವೆ ಈ ಪರಿಕಲ್ಪನೆಯನ್ನು ಹೆಚ್ಚು ಸಾಪೇಕ್ಷವಾಗಿಸಲು ರವಿಯವರು ಇತ್ತೀಚೆಗೆ ತಮ್ಮ ಸಮುದಾಯದಲ್ಲಿ ವಿದ್ಯುತ್ ಸೇವೆಗಳನ್ನು ಒದಗಿಸುವ ವ್ಯವಹಾರವನ್ನು ಪ್ರಾರಂಭಿಸಿದ್ದಾರೆ ಎಂದು ಊಹಿಸೋಣ ರವಿಯ ಕಿವಿ ನೆಟ್ಟಗಿತು ವಿದ್ಯುತ್ ಸೇವೆಗಳು ಇದು ಆಸಕ್ತಿದಾಯಕವಾಗಿದೆ ಸರ್ ಟೀಚರ್ ಮುಂದುವರೆಸಿದರು ಹೌದು ರವಿ ಈ ಸನ್ನಿವೇಶದಲ್ಲಿ ಗ್ರಾಹಕರು ಸೇವಿಸುವ ಶಕ್ತಿಯ ಆಧಾರದ ಮೇಲೆ ಶುಲ್ಕ ವಿಧಿಸಲು ನಿಮಗೆ ಅನುಮತಿಸಲಾಗಿದೆ ಆದರೆ ನೀವು ಕೆಲವು ನಿಯಂತ್ರಕ ಒಪ್ಪಂದಗಳನ್ನು ಹೊಂದಿದ್ದೀರಿ ಅದು ನಿಮಗೆ ಕೆಲವು ವೆಚ್ಚಗಳನ್ನು ಮುಂದೂಡಲು ಅನುವು ಮಾಡಿಕೊಡುತ್ತದೆ ನ್ಯಾಯಯುತ ಬೆಲೆಯನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಗ್ರಾಹಕರಿಗೆ ನೀವು ಎಷ್ಟು ಶುಲ್ಕ ವಿಧಿಸಬಹುದು ಎಂಬುದನ್ನು ಸರ್ಕಾರವು ನಿಯಂತ್ರಿಸುತ್ತದೆ ಎಂದು ಹೇಳೋಣ ರವಿ ತಲೆಯಾಡಿಸಿದ ಸನ್ನಿವೇಶವನ್ನು ಚಿತ್ರಿಸಲು ಪ್ರಯತ್ನಿಸುತ್ತಿದ್ದ ಆದ್ದರಿಂದ ಈ ನಿಯಂತ್ರಕ ಮುಂದೂಡಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಅದ್ಭುತ ಪ್ರಶ್ನೆ ರವಿ ಶಿಕ್ಷಕರು ಉತ್ತರಿಸಿದರು ಎಸ್ ಒಂದು ಹಂಡ್ರೆಡ್ ಹದಿನಾಲ್ಕರ ಅಡಿಯಲ್ಲಿ ನಿಯಂತ್ರಕ ಮುಂದೂಡುವ ಖಾತೆಗಳನ್ನು ನಿಮ್ಮ ವ್ಯಾಪಾರವನ್ನು ನಿಯಂತ್ರಿಸುವ ನಿಬಂಧನೆಗಳ ಕಾರಣದಿಂದಾಗಿ ನೀವು ಮುಂದೂಡಲು ಅನುಮತಿಸಲಾದ ವೆಚ್ಚಗಳು ಮತ್ತು ಆದಾಯಗಳನ್ನು ಗುರುತಿಸಲು ಬಳಸಲಾಗುತ್ತದೆ ಉದಾಹರಣೆಗೆ ನಿಮ್ಮ ವಿದ್ಯುತ್ ಮೂಲ ಸೌಕರ್ಯವನ್ನು ಸುಧಾರಿಸಲು ನೀವು ವೆಚ್ಚವನ್ನು ಎದುರಿಸಿದರೆ ಆದರೆ ಆ ವೆಚ್ಚಗಳಿಗಾಗಿ ನಿಮ್ಮ ಗ್ರಾಹಕರಿಗೆ ತಕ್ಷಣವೇ ಶುಲ್ಕ ವಿಧಿಸಲು ಸಾಧ್ಯವಾಗದಿದ್ದರೆ ನೀವು ಈ ವೆಚ್ಚಗಳನ್ನು ನಿಯಂತ್ರಕ ಮುಂದೂಡುವ ಖಾತೆಗಳಾಗಿ ಗುರುತಿಸಬಹುದು ರವಿ ಕುತೂಹಲದಿಂದ ನೋಡುತ್ತಿದ್ದ ಆದ್ದರಿಂದ ನಾನು ಈಗಿನಿಂದಲೇ ನನ್ನ ಗ್ರಾಹಕರಿಗೆ ಶುಲ್ಕ ವಿಧಿಸದಿದ್ದರೂ ಸಹ ನಾನು ಈ ವೆಚ್ಚಗಳನ್ನು ದಾಖಲಿಸಬಹುದೇ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈ ಲೆಕ್ಕಪತ್ರ ಚಿಕಿತ್ಸೆಯು ನಿಮ್ಮ ವೆಚ್ಚವನ್ನು ನೀವು ಅಂತಿಮವಾಗಿ ಗಳಿಸುವ ಆದಾಯದೊಂದಿಗೆ ಹೊಂದಿಸಲು ಅನುಮತಿಸುತ್ತದೆ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಚಟುವಟಿಕೆಗಳ ನಿಜವಾದ ಆರ್ಥಿಕ ಪರಿಣಾಮವನ್ನು ಪ್ರತಿಬಿಂಬಿಸುತ್ತವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ ಒಂದೊಂದು ಉದಾಹರಣೆ ಕೊಡ್ತೀರಾ ಸಾರ್ ರವಿ ತನ್ನ ಸೀಟಿನಲ್ಲಿ ಮುಂದೆ ಬಾಗಿ ಕೇಳಿದ ಖಂಡಿತವಾಗಿಯೂ ಶಿಕ್ಷಕರು ಉತ್ಸಾಹದಿಂದ ಉತ್ತರಿಸಿದರು ವಿದ್ಯುಚ್ಛಕ್ತಿ ಗ್ರಿಡ್ ಅನ್ನು ನವೀಕರಿಸಲು ನೀವು ಎರಡು ಮಿಲಿಯನ್ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀರಿ ಎಂದು ಹೇಳೋಣ ಆದರೆ ಗ್ರಾಹಕರ ಶುಲ್ಕಗಳ ಮೂಲಕ ಮುಂದಿನ ಐದು ವರ್ಷಗಳಲ್ಲಿ ಈ ವೆಚ್ಚಗಳನ್ನು ಮರುಪಡೆಯಲು ನಿಯಂತ್ರಣ ಸಂಸ್ಥೆ ನಿಮಗೆ ಅನುಮತಿ ನೀಡುತ್ತದೆ ಈ ಎರಡು ಮಿಲಿಯನ್ ರೂಪಾಯಿ ವೆಚ್ಚವನ್ನು ನಿಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ನಿಯಂತ್ರಕ ಮುಂದೂಡುವ ಖಾತೆಯಾಗಿ ನೀವು ಗುರುತಿಸಬಹುದು ನಿಮ್ಮ ಗ್ರಾಹಕರಿಂದ ನೀವು ಪಾವತಿಗಳನ್ನು ಸಂಗ್ರಹಿಸಿದಂತೆ ನೀವು ಕ್ರಮೇಣ ಈ ಮೊತ್ತವನ್ನು ನಿಯಂತ್ರಕ ಮುಂದೂಡುವ ಖಾತೆಯಿಂದ ನಿಮ್ಮ ಆದಾಯದ ಹೇಳಿಕೆಗೆ ಆದಾಯವಾಗಿ ವರ್ಗಾಯಿಸುತ್ತೀರಿ ಚುಕ್ಕೆಗಳನ್ನು ಜೋಡಿಸಿದಾಗ ರವಿಯ ಕಣ್ಣುಗಳು ಅರಳಿದವು ಆದ್ದರಿಂದ ನಾನು ಈ ವೆಚ್ಚಗಳನ್ನು ಎದುರಿಸಿದ್ದೇನೆ ಎಂದು ನಾನು ತೋರಿಸಬಲ್ಲೆ ಆದರೆ ನನ್ನ ಲಾಭ ಅಥವಾ ನಷ್ಟದ ಮೇಲೆ ತಕ್ಷಣವೇ ಪರಿಣಾಮ ಬೀರುವ ಅಗತ್ಯವಿಲ್ಲವೇ ನಿಖರವಾಗಿ ಶಿಕ್ಷಕ ಉತ್ತರಿಸಿದ ಆದಾಗ್ಯೂ ನಿಯಂತ್ರಕ ಮುಂದೂಡಲ್ಪಟ್ಟ ಖಾತೆಯು ಎನ್ಎಸ್ ಒಂದು ಹಂಡ್ರೆಡ್ ಹದಿನಾಲ್ಕು ಮೂಲಕ ನಿಗದಿಪಡಿಸಿದ ನಿರ್ದಿಷ್ಟ ಮಾನದಂಡಗಳನ್ನು ಪೂರೈಸಿದರೆ ಮಾತ್ರ ಅದನ್ನು ಗುರುತಿಸಬೇಕು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ವೆಚ್ಚಗಳ ಮರುಪಡೆಯುವಿಕೆ ಸಂಭವನೀಯವಾಗಿದೆ ಮತ್ತು ಮುಂದೂಡಿಕೆಯನ್ನು ಸಂಬಂಧಿತ ನಿಯಂತ್ರಕದಿಂದ ಅನುಮೋದಿಸಲಾಗಿದೆ ಎಂಬುದನ್ನು ಇದು ಒಳಗೊಂಡಿದೆ ಅಧಿಕಾರ ರವಿ ಒಂದು ಕ್ಷಣ ಆಲೋಚಿಸಿ ಆ ವೆಚ್ಚವನ್ನು ಮರುಪಡೆಯುವ ಬಗ್ಗೆ ನಿಯಂತ್ರಕ ಸಂಸ್ಥೆ ಮನಸ್ಸು ಬದಲಾಯಿಸಿದರೆ ಏನಾಗುತ್ತದೆ ಇನ್ನೊಂದು ಉತ್ತಮ ಪ್ರಶ್ನೆ ಶಿಕ್ಷಕ ಉತ್ತರಿಸಿದ ನಿಯಂತ್ರಕ ಪರಿಸರವು ಬದಲಾದರೆ ಅಥವಾ ಮರುಪಡೆಯುವಿಕೆ ಇನ್ನೂ ಮುಂದೆ ಸಂಭವನೀಯವಲ್ಲ ಎಂದು ನೀವು ನಿರ್ಧರಿಸಿದರೆ ನೀವು ನಿಯಂತ್ರಕ ಮುಂದೂಡುವ ಖಾತೆಯನ್ನು ಗುರುತಿಸಬೇಕಾಗುತ್ತದೆ ಇದರರ್ಥ ನಿಮ್ಮ ಆದಾಯದ ಹೇಳಿಕೆಯಲ್ಲಿ ನೀವು ನಷ್ಟವನ್ನು ಗುರುತಿಸಬೇಕಾಗುತ್ತದೆ ನಿಯಂತ್ರಕ ಬದಲಾವಣೆಗಳ ಕುರಿತು ನವೀಕೃತವಾಗಿರುವುದು ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಖಾತೆಗಳನ್ನು ನಿರ್ವಹಿಸುವುದು ಅತ್ಯಗತ್ಯ ಪಾಠವು ಮುಂದುವರೆದಂತೆ ರವಿಗೆ ಎಸ್ ಒಂದು ಹಂಡ್ರೆಡ್ ಹದಿನಾಲ್ಕು ಬಗ್ಗೆ ಹೆಚ್ಚು ವಿಶ್ವಾಸ ಮೂಡಿತು ನಿಯಂತ್ರಕ ಚೌಕಟ್ಟುಗಳನ್ನು ಅನುಸರಿಸುವಾಗ ತನ್ನ ವಿದ್ಯುತ್ ವ್ಯವಹಾರದ ಆರ್ಥಿಕ ಸ್ಥಿತಿಯನ್ನು ನಿಖರವಾಗಿ ಪ್ರತಿನಿಧಿಸುವಲ್ಲಿ ನಿಯಂತ್ರಕ ಮುಂದೂಡಲ್ಪಟ್ಟ ಖಾತೆಗಳ ಪ್ರಾಮುಖ್ಯತೆಯನ್ನು ಅವನು ಅರ್ಥಮಾಡಿಕೊಂಡನು ತರಗತಿಯ ಅಂತ್ಯದ ವೇಳೆಗೆ ಶಿಕ್ಷಕರು ಸಂಕ್ಷಿಪ್ತವಾಗಿ ನೆನಪಿಡಿ ನಿಯಂತ್ರಕ ಮುಂದೂಡುವ ಖಾತೆಗಳು ನಿಮ್ಮಂತಹ ವ್ಯವಹಾರಗಳಿಗೆ ಭವಿಷ್ಯದ ಆದಾಯದೊಂದಿಗೆ ವೆಚ್ಚವನ್ನು ಹೊಂದಿಸಲು ಅವಕಾಶ ಮಾಡಿಕೊಡುತ್ತದೆ ಹಣಕಾಸು ವರದಿಯಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತತೆಯನ್ನು ಖಚಿತಪಡಿಸುತ್ತದೆ ಈ ಅಭ್ಯಾಸವು ಕೈಗಾರಿಕೆಗಳಲ್ಲಿ ನಿರ್ಣಾಯಕವಾಗಿದೆ ಅಲ್ಲಿ ನಿಯಮಗಳು ಬೆಲೆ ಮತ್ತು ವೆಚ್ಚದ ಚೇತರಿಕೆಯನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಆ ದಿನ ರವಿ ತರಗತಿಯಿಂದ ಹೊರಬಂದಾಗ ಅವರು ಪ್ರಬುದ್ಧರಾಗಿದ್ದರು ಮತ್ತು ನಿಯಂತ್ರಕ ಮುಂದೂಡುವ ಖಾತೆಗಳ ಬಗ್ಗೆ ಅಮೂಲ್ಯವಾದ ಜ್ಞಾನವನ್ನು ಹೊಂದಿದ್ದರು ಈ ತತ್ವಗಳನ್ನು ತನ್ನ ವಿದ್ಯುತ್ ವ್ಯವಹಾರಕ್ಕೆ ಅನ್ವಯಿಸಲು ಅವನು ಸಿದ್ಧನಾಗಿದ್ದನು ತನ್ನ ಕಾರ್ಯಾಚರಣೆಗಳನ್ನು ನಿಯಂತ್ರಿಸುವ ನಿಯಮಗಳಿಗೆ ಬದ್ಧವಾಗಿರುವಾಗ ಹಣಕಾಸಿನ ವರದಿಯ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಬಹುದೆಂದು ಖಚಿತಪಡಿಸಿಕೊಳ್ಳುತ್ತಾನೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಬಿಸಿಲಿನ ಮಧ್ಯಾಹ್ನ ರವಿಯು ದಿನದ ಪಾಠದ ಉತ್ಸಾಹದಿಂದ ತನ್ನ ತರಗತಿಗೆ ಕಾಲಿಟ್ಟನು ಅವರ ಗಮನಾರ್ಹ ಕತೆ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾದ ಅವರ ಶಿಕ್ಷಕರು ಗ್ರಾಹಕರೊಂದಿಗಿನ ಒಪ್ಪಂದಗಳಿಂದ ಬರುವ ಆದಾಯದ ಮೇಲೆ ಕೇಂದ್ರೀಕರಿಸುವ ಎಸ್ ಒಂದು ಹಂಡ್ರೆಡ್ ಹದಿನೈದು ನ ಜಟಿಲತೆಗಳನ್ನು ಬಿಚ್ಚಿಡಲು ಉತ್ಸುಕರಾಗಿದ್ದರು ರವಿ ತನ್ನ ಆಸನದಲ್ಲಿ ನೆಲೆಸುತ್ತಿದ್ದಂತೆ ಈ ಸಂಕೀರ್ಣ ವಿಷಯವನ್ನು ತನ್ನ ಶಿಕ್ಷಕರು ಹೇಗೆ ಜೀವಂತಗೊಳಿಸುತ್ತಾರೆ ಎಂದು ಅವರು ಆಶ್ಚರ್ಯಪಟ್ಟರು ಶುಭ ಮಧ್ಯಾಹ್ನ ತರಗತಿ ಶಿಕ್ಷಕನು ಪ್ರಾರಂಭಿಸಿದನು ಅವನ ಕಣ್ಣುಗಳಲ್ಲಿ ಮಿಂಚು ಇಂದು ನಾವು ಕಥೆಯ ಮಸೂರದ ಮೂಲಕ ಆದಾಯದ ಗುರುತಿಸುವಿಕೆಯ ಪ್ರಪಂಚವನ್ನು ಪರಿಶೀಲಿಸುತ್ತೇವೆ ರವಿ ಅವರು ತಮ್ಮದೇ ಆದ ಮೊಬೈಲ್ ಫೋನ್ ಬಿಡಿಭಾಗಗಳ ವ್ಯಾಪಾರವನ್ನು ಪ್ರಾರಂಭಿಸಿದ್ದಾರೆ ವಿಶಿಷ್ಟವಾದ ಕೇಸ್ಗಳು ಮತ್ತು ಚಾರ್ಜರ್ಗಳನ್ನು ರಚಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ ಎಂದು ಕಲ್ಪಿಸಿಕೊಳ್ಳಿ ರವಿಯು ತನ್ನ ಸ್ವಂತ ಆಕಾಂಕ್ಷೆಗಳ ಸಂಪರ್ಕದಿಂದ ಕುತೂಹಲಗೊಂಡನು ಇದು ಮೋಜಿನ ವ್ಯವಹಾರದಂತೆ ತೋರುತ್ತದೆ ಸರ್ಪ್ ನಿಜವಾಗಿಯೂ ಇದು ಶಿಕ್ಷಕನು ಮುಂದುವರೆಸಿದನು ಈಗ ರವಿ ಅವರು ಈ ಉದ್ಯಮಶೀಲತೆಯ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಅವರು ತಮ್ಮ ಗ್ರಾಹಕರೊಂದಿಗೆ ಪ್ರವೇಶಿಸುವ ಒಪ್ಪಂದಗಳಿಂದ ಆದಾಯವನ್ನು ಹೇಗೆ ಗುರುತಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಎನ್ರಸ್ ಒಂದು ಹಂಡ್ರೆಡ್ ಹದಿನೈದು ಅಡಿಯಲ್ಲಿ ಸರಕು ಅಥವಾ ಸೇವೆಗಳ ನಿಯಂತ್ರಣವನ್ನು ಗ್ರಾಹಕರಿಗೆ ವರ್ಗಾಯಿಸಿದಾಗ ಆದಾಯವನ್ನು ಗುರುತಿಸಲಾಗುತ್ತದೆ ಮತ್ತು ಇದನ್ನು ಐದು ಹಂತದ ಪ್ರಕ್ರಿಯೆಯ ಮೂಲಕ ನಿರ್ಧರಿಸಲಾಗುತ್ತದೆ ತನ್ನ ಗುರುಗಳು ಮೊದಲ ಹೆಜ್ಜೆಯನ್ನು ವಿವರಿಸುವಾಗ ರವಿ ಗಮನವಿಟ್ಟು ಆಲಿಸಿದರು ಮೊದಲ ಹಂತವೆಂದರೆ ಗ್ರಾಹಕರೊಂದಿಗೆ ಒಪ್ಪಂದವನ್ನು ಗುರುತಿಸುವುದು ರವಿಯು ಸ್ಥಳೀಯ ಅಂಗಡಿಯಿಂದ ನೂರು ಮೊಬೈಲ್ ಫೋನ್ ಕೇಸ್ಗಳಿಗೆ ಆರ್ಡರ್ ಪಡೆದಿದ್ದಾನೆ ಎಂದು ಭಾವಿಸೋಣ ಈ ಆದೇಶವು ಒಪ್ಪಂದವನ್ನು ರೂಪಿಸುತ್ತದೆ ಏಕೆಂದರೆ ಇದು ಬೆಲೆ ಮತ್ತು ವಿತರಣಾ ಟೈಮ್ಲೈನ್ ಸೇರಿದಂತೆ ನಿರ್ದಿಷ್ಟ ನಿಯಮಗಳನ್ನು ವಿವರಿಸುತ್ತದೆ ಅರ್ಥವಾಯಿತು ಸರ್ ಮುಂದಿನ ಹೆಜ್ಜೆಯೇನು ರವಿ ಕೇಳಿದ ಇನ್ನಷ್ಟು ಕಲಿಯುವ ಉತ್ಸಾಹದಿಂದ ಎರಡನೆಯ ಹಂತವು ಒಪ್ಪಂದದಲ್ಲಿನ ಕಾರ್ಯಕ್ಷಮತೆಯ ಜವಾಬ್ದಾರಿಗಳನ್ನು ಗುರುತಿಸುವುದು ಎಂದು ಶಿಕ್ಷಕರು ವಿವರಿಸಿದರು ಈ ಸಂದರ್ಭದಲ್ಲಿ ರವಿ ಅವರು ಪ್ರಕರಣಗಳನ್ನು ತಲುಪಿಸುವ ಮೂಲಕ ಆದೇಶವನ್ನು ಪೂರೈಸಬೇಕು ಆದಾಗ್ಯೂ ಅವರು ಪ್ರಕರಣಗಳಿಗೆ ವಾರಂಟಿಯನ್ನು ಒದಗಿಸುವುದಾಗಿ ಭರವಸೆ ನೀಡಿದರೆ ಆ ಖಾತರಿಯನ್ನು ಪ್ರತ್ಯೇಕ ಕಾರ್ಯಕ್ಷಮತೆಯ ಬಾಧ್ಯತೆ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದು ಗ್ರಾಹಕರಿಗೆ ಹೆಚ್ಚುವರಿ ಮೌಲ್ಯವನ್ನು ನೀಡುತ್ತದೆ ಮಾಹಿತಿ ಹೀರುತ್ತ ರವಿ ತಲೆಯಾಡಿಸಿದ ಮೂರನೇ ಹಂತ ಯಾವುದು ಮೂರನೇ ಹಂತವು ವಹಿವಾಟಿನ ಬೆಲೆಯನ್ನು ನಿರ್ಧರಿಸುವುದು ಎಂದು ಶಿಕ್ಷಕರು ವಿವರಿಸಿದರು ಇದು ರವಿ ತನ್ನ ಉತ್ಪನ್ನಗಳಿಗೆ ಸ್ವೀಕರಿಸಲು ನಿರೀಕ್ಷಿಸುವ ಮೊತ್ತವಾಗಿದೆ ನೂರು ಪ್ರಕರಣಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಪಾವತಿಸಲು ಅಂಗಡಿಯು ಒಪ್ಪಿದರೆ ಇದು ವಹಿವಾಟಿನ ಬೆಲೆಯಾಗುತ್ತದೆ ಆದಾಗ್ಯೂ ರವಿಯು ರಿಯಾಯಿತಿಯನ್ನು ನೀಡಿದರೆ ಅವನು ಅದನ್ನು ಅಂತಿಮ ಬೆಲೆಗೆ ಪರಿಗಣಿಸಬೇಕು ಕುತೂಹಲಕಾರಿ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದು ನಾನು ನೋಡುತ್ತೇನೆ ರವಿ ಹೇಳಿದರು ಅವರ ಉತ್ಸಾಹವು ಬೆಳೆಯುತ್ತಿದೆ ನಾಲ್ಕನೇ ಹಂತವು ವಹಿವಾಟಿನ ಬೆಲೆಯನ್ನು ಕಾರ್ಯಕ್ಷಮತೆಯ ಜವಾಬ್ದಾರಿಗಳಿಗೆ ನಿಯೋಜಿಸುವುದನ್ನು ಒಳಗೊಂಡಿರುತ್ತದೆ ಎಂದು ಶಿಕ್ಷಕರು ಮುಂದುವರೆಸಿದರು ರವಿಯ ಒಪ್ಪಂದವು ಪ್ರಕರಣಗಳು ಮತ್ತು ವಾರಂಟಿ ಎರಡನ್ನೂ ಒಳಗೊಂಡಿದ್ದರೆ ಅವರು ತಮ್ಮ ಸ್ವತಂತ್ರ ಮಾರಾಟದ ಬೆಲೆಗಳ ಆಧಾರದ ಮೇಲೆ ಪ್ರತಿ ಬಾಧ್ಯತೆಗೆ ಹತ್ತು ಸಾವಿರ ರೂಪಾಯಿಗಳ ಒಂದು ಭಾಗವನ್ನು ನಿಯೋಜಿಸಬೇಕಾಗುತ್ತದೆ ಗುರುತಿಸಲಾದ ಆದಾಯವು ಪ್ರತಿ ಘಟಕದ ಮೌಲ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇದು ಖಚಿತಪಡಿಸುತ್ತದೆ ಓಹ್ ಅದು ತುಂಬಾ ವಿವರವಾಗಿದೆ ರವಿ ಉದ್ಗರಿಸಿದ ಮತ್ತು ಅಂತಿಮ ಹಂತ ಏನು ನಿರ್ವಹಣೆಯ ಜವಾಬ್ದಾರಿಗಳನ್ನು ತೃಪ್ತಿಪಡಿಸಿದಾಗ ಆದಾಯವನ್ನು ಗುರುತಿಸುವುದು ಅಂತಿಮ ಹಂತವಾಗಿದೆ ಎಂದು ಶಿಕ್ಷಕರು ಹೇಳಿದರು ಅವರ ಧ್ವನಿಯೂ ಪ್ರೋತ್ಸಾಹದಾಯಕವಾಗಿದೆ ರವಿ ಅವರು ಪ್ರಕರಣಗಳನ್ನು ಅಂಗಡಿಗೆ ತಲುಪಿಸಿದ ನಂತರ ಮತ್ತು ನಿಯಂತ್ರಣವನ್ನು ವರ್ಗಾಯಿಸಿದ ನಂತರ ಅವರು ತಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಆದಾಯವನ್ನು ಗುರುತಿಸಬಹುದು ವಾರಂಟಿಯು ಒಂದು ವರ್ಷದವರೆಗೆ ವಿಸ್ತರಿಸಿದರೆ ಅವರು ಕಾಲಾನಂತರದಲ್ಲಿ ಆ ಬಾಧ್ಯತೆಯನ್ನು ಪೂರೈಸುವುದರಿಂದ ಅವರು ವಾರಂಟಿಯ ಆದಾಯವನ್ನು ಪ್ರತ್ಯೇಕವಾಗಿ ಗುರುತಿಸುತ್ತಾರೆ ಈ ಪ್ರಕ್ರಿಯೆಯನ್ನು ಗ್ರಹಿಸಿದ ರವಿಯ ಕಣ್ಣುಗಳು ಅರಳಿದವು ಆದ್ದರಿಂದ ನಾನು ಕೇಸ್ಗಳನ್ನು ಯಾವಾಗ ತಲುಪಿಸುತ್ತೇನೆ ಮತ್ತು ಆದಾಯವನ್ನು ಸರಿಯಾಗಿ ಗುರುತಿಸಲು ನಾನು ಖಾತರಿ ಸೇವೆಗಳನ್ನು ಯಾವಾಗ ಒದಗಿಸುತ್ತೇನೆ ಎಂಬುದನ್ನು ನಾನು ಟ್ರ್ಯಾಕ್ ಮಾಡಬೇಕೆ ನಿಖರವಾಗಿ ಶಿಕ್ಷಕರು ದೃಢಪಡಿಸಿದರು ಈ ಐದು ಹಂತದ ಮಾದರಿಯನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಹಣಕಾಸು ವರದಿಯು ಎನ್ಎಸ್ ಒಂದು ಹಂಡ್ರೆಡ್ ಹದಿನೈದು ರೊಂದಿಗೆ ಹೊಂದಿಕೆಯಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ನಿಮ್ಮ ವ್ಯಾಪಾರದ ಆರ್ಥಿಕ ಕಾರ್ಯಕ್ಷಮತೆಯನ್ನು ನಿಖರವಾಗಿ ಚಿತ್ರಿಸಲು ಸರಿಯಾದ ಆದಾಯ ಗುರುತಿಸುವಿಕೆ ನಿರ್ಣಾಯಕವಾಗಿದೆ ಪಾಠ ಮುಗಿಯುತ್ತಿದ್ದಂತೆ ಶಿಕ್ಷಕರು ಒತ್ತಿ ಹೇಳಿದರು ನೆನಪಿಡಿ ರವಿ ಆದಾಯವನ್ನು ಗುರುತಿಸುವುದು ಕೇವಲ ಸಂಖ್ಯೆಗಳನ್ನು ದಾಖಲಿಸುವುದು ಅಲ್ಲ ಇದು ಆಧಾರವಾಗಿರುವ ಒಪ್ಪಂದಗಳು ಮತ್ತು ನಿಮ್ಮ ಗ್ರಾಹಕರಿಗೆ ಒದಗಿಸಿದ ಮೌಲ್ಯವನ್ನು ಅರ್ಥಮಾಡಿಕೊಳ್ಳುವುದು ಈ ಜ್ಞಾನವು ನಿಮ್ಮ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ವಾಣಿಜ್ಯೋದ್ಯಮಿಯಾಗಿ ನಿಮಗೆ ಅಧಿಕಾರ ನೀಡುತ್ತದೆ ಅಸ್ ಒಂದು ಹಂಡ್ರೆಡ್ ಹದಿನೈದು ನ ಹೊಸ ತಿಳುವಳಿಕೆಯೊಂದಿಗೆ ರವಿ ಅವರು ಸ್ಫೂರ್ತಿಯ ಭಾವನೆಯಿಂದ ತರಗತಿಯನ್ನು ತೊರೆದರು ಅವರು ಈ ತತ್ವಗಳನ್ನು ತಮ್ಮ ಮೊಬೈಲ್ ಫೋನ್ ಬಿಡಿಭಾಗಗಳ ವ್ಯವಹಾರಕ್ಕೆ ಅನ್ವಯಿಸಲು ಉತ್ಸುಕರಾಗಿದ್ದರು ಅವರು ಆದಾಯವನ್ನು ನಿಖರವಾಗಿ ಗುರುತಿಸಬಹುದು ಮತ್ತು ಅವರ ಉದ್ಯಮದ ಸ್ಪಷ್ಟ ಹಣಕಾಸಿನ ಚಿತ್ರವನ್ನು ಪ್ರಸ್ತುತಪಡಿಸಬಹುದು ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಪ್ರಕಾಶಮಾನವಾದ ಮಧ್ಯಾಹ್ನ ರವಿಯು ತನ್ನ ತರಗತಿಯನ್ನು ಪ್ರವೇಶಿಸಿದನು ತನ್ನ ಶಿಕ್ಷಕನು ಯಾವ ಆಕರ್ಷಕ ಪಾಠವನ್ನು ಸಂಗ್ರಹಿಸಿದ್ದಾನೆಂದು ನೋಡಲು ಉತ್ಸುಕನಾಗಿದ್ದನು ತನ್ನ ವಿಶಿಷ್ಟವಾದ ಕತೆ ಹೇಳುವ ಕೌಶಲ್ಯಕ್ಕೆ ಹೆಸರುವಾಸಿಯಾದ ಶಿಕ್ಷಕರು ಹಿಂದಿನ ಎಸ್ ಹದಿನೇಳು ಅನ್ನು ಬದಲಿಸಿ ಗುತ್ತಿಗೆಗೆ ಸಂಬಂಧಿಸಿದ ಎಸ್ ಒಂದು ಹಂಡ್ರೆಡ್ ನ ಸಂಕೀರ್ಣ ವಿಷಯವನ್ನು ಅನ್ವೇಷಿಸಲು ಸಿದ್ಧರಾಗಿದ್ದರು ರವಿಯು ಕತೆಯ ಮೂಲಕ ಈ ಪರಿಕಲ್ಪನೆಯನ್ನು ಹೇಗೆ ತಿಳಿಸುತ್ತಾರೆ ಎಂಬ ಕುತೂಹಲವಿತ್ತು ಶುಭ ಮಧ್ಯಾಹ್ನ ವರ್ಗ ಶಿಕ್ಷಕರು ಸ್ವಾಗತಿಸಿದರು ಅವರ ಧ್ವನಿ ಬೆಚ್ಚಗಿರುತ್ತದೆ ಮತ್ತು ಆಹ್ವಾನಿಸಿತು ಇಂದು ನಾವು ಒಂದು ಕಥೆಯ ಮೂಲಕ ಗುತ್ತಿಗೆಯ ಬಗ್ಗೆ ಕಲಿಯಲಿದ್ದೇವೆ ರವಿ ತನ್ನ ನೆರೆಹೊರೆಯಲ್ಲಿ ಒಂದು ಸಣ್ಣ ಕೆಫೆಯನ್ನು ಪ್ರಾರಂಭಿಸುತ್ತಿದ್ದಾನೆ ಎಂದು ಊಹಿಸಿ ಅವನ ಕೆಫೆಯನ್ನು ಪ್ರಾರಂಭಿಸಲು ಮತ್ತು ಚಾಲನೆ ಮಾಡಲು ಅವನಿಗೆ ಕಾರ್ಯನಿರ್ವಹಿಸಲು ಸ್ಥಳಾವಕಾಶದ ಅಗತ್ಯವಿದೆ ತನ್ನನ್ನು ತಾನು ಕೆಫೆ ಮಾಲೀಕನೆಂದು ಬಿಂಬಿಸಿಕೊಂಡ ರವಿಯ ಆಸಕ್ತಿ ಕೆರಳಿತು ಅವನಿಗೆ ಯಾವ ರೀತಿಯ ಜಾಗ ಬೇಕು ಸರ್ ರವಿಯ ಕೆಫೆಗೆ ಸೂಕ್ತವಾದ ಸ್ಥಳವೆಂದರೆ ಬಿಡುವಿಲ್ಲದ ರಸ್ತೆಯ ಮೂಲೆಯಲ್ಲಿರುವ ಒಂದು ವಿಲಕ್ಷಣ ಸ್ಥಳವಾಗಿದೆ ಶಿಕ್ಷಕರು ಮುಂದುವರಿಸಿದರು ಆದರೆ ರವಿ ಅವರು ಆಸ್ತಿಯನ್ನು ಖರೀದಿಸುವ ಬದಲು ಐದು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ನಿರ್ಧರಿಸಿದ್ದಾರೆ ಈ ನಿರ್ಧಾರವು ತನ್ನ ವ್ಯವಹಾರದ ಇತರ ಅಂಶಗಳಾದ ಉಪಕರಣಗಳು ಮತ್ತು ದಾಸ್ತಾನುಗಳಂತಹ ಹಣವನ್ನು ಸಂರಕ್ಷಿಸಲು ಅನುವು ಮಾಡಿಕೊಡುತ್ತದೆ ಗುತ್ತಿಗೆಯ ಪ್ರಾಯೋಗಿಕತೆಯನ್ನು ಅರ್ಥಮಾಡಿಕೊಂಡ ರವಿ ತಲೆಯಾಡಿಸಿದ ಹಾಗಾದರೆ ಎನ್ಎಸ್ ಒಂದು ಹಂಡ್ರೆಡ್ ಹದಿನಾರು ಹೇಗೆ ಕಾರ್ಯರೂಪಕ್ಕೆ ಬರುತ್ತದೆ ಎನ್ಎಸ್ ಒಂದು ಹಂಡ್ರೆಡ್ ರ ಮೂಲತತ್ವವೆಂದರೆ ಹಣಕಾಸಿನ ಹೇಳಿಕೆಗಳಲ್ಲಿ ಗುತ್ತಿಗೆಗಳನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದನ್ನು ಇದು ಗಮನಾರ್ಹವಾಗಿ ಬದಲಾಯಿಸುತ್ತದೆ ಎಂದು ಶಿಕ್ಷಕರು ವಿವರಿಸಿದರು ಈ ಮಾನದಂಡದ ಅಡಿಯಲ್ಲಿ ರವಿ ಅವರು ಗುತ್ತಿಗೆ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅವರು ತಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಬಳಕೆಯ ಹಕ್ಕು ಮತ್ತು ಗುತ್ತಿಗೆ ಹೊಣೆಗಾರಿಕೆಯನ್ನು ಗುರುತಿಸಬೇಕಾಗುತ್ತದೆ ಇದು ಎನ್ಎಸ್ ಹದಿನೇಳುಗಿಂತ ಭಿನ್ನವಾಗಿದೆ ಅಲ್ಲಿ ಗುತ್ತಿಗೆಗಳನ್ನು ಆಪರೇಟಿಂಗ್ ಅಥವಾ ಫೈನಾನ್ಸ್ ಲೀಸ್ಗಳೆಂದು ವರ್ಗೀಕರಿಸಲಾಗಿದೆ ಅದನ್ನು ಇನ್ನೂ ವಿವರಿಸುವಿರ ಸಾರ್ ರವಿ ಕುತೂಹಲದಿಂದ ಕೇಳಿದರು ಸಹಜವಾಗಿ ನಮ್ಮ ಪ್ರಕರಣದಲ್ಲಿ ರವಿ ಒಮ್ಮೆ ಗುತ್ತಿಗೆಗೆ ಸಹಿ ಹಾಕಿದರೆ ಭವಿಷ್ಯದ ಗುತ್ತಿಗೆ ಪಾವತಿಗಳ ಪ್ರಸ್ತುತ ಮೌಲ್ಯವನ್ನು ಅವರು ಲೆಕ್ಕ ಹಾಕಬೇಕು ಎಂದು ಶಿಕ್ಷಕರು ವಿವರಿಸಿದರು ವಾರ್ಷಿಕ ಗುತ್ತಿಗೆ ಪಾವತಿಯು ಒಂದು ಲಕ್ಷ ರೂಪಾಯಿಗಳು ಎಂದು ಹೇಳೋಣ ಪ್ರತಿ ವರ್ಷದ ಕೊನೆಯಲ್ಲಿ ಪಾವತಿಸಬೇಕು ರವಿ ಅವರು ತಮ್ಮ ಬ್ಯಾಲೆನ್ಸ್ ಶೀಟ್ನಲ್ಲಿ ಗುರುತಿಸುವ ಒಟ್ಟು ಗುತ್ತಿಗೆ ಹೊಣೆಗಾರಿಕೆಯನ್ನು ನಿರ್ಧರಿಸಲು ಈ ಭವಿಷ್ಯದ ಪಾವತಿಗಳನ್ನು ರಿಯಾಯಿತಿ ಮಾಡಬೇಕು ರವಿಯ ಹುಬ್ಬು ಸ್ವಲ್ಪ ಮಟ್ಟಿಗೆ ಗಂಟಿಕ್ಕಿತು ಬಳಕೆಯ ಹಕ್ಕು ಸ್ವತ್ತಿನ ಬಗ್ಗೆ ಏನು ಹಕ್ಕು ಬಳಕೆಯ ಆಸ್ತಿಯು ಗುತ್ತಿಗೆ ಅವಧಿಯಲ್ಲಿ ಗುತ್ತಿಗೆ ಪಡೆದ ಜಾಗವನ್ನು ಬಳಸಲು ರವಿಯ ಹಕ್ಕನ್ನು ಪ್ರತಿನಿಧಿಸುತ್ತದೆಯೇ ಎಂದು ಶಿಕ್ಷಕರು ಮುಂದುವರೆಸಿದರು ಯಾವುದೇ ಪ್ರಿಪೇರ್ಡ್ ಲೀಸ್ ಪಾವತಿಗಳು ಅಥವಾ ಆರಂಭಿಕ ನೇರ ವೆಚ್ಚಗಳಿಗೆ ಸರಿಹೊಂದಿಸಲಾದ ಗುತ್ತಿಗೆ ಹೊಣೆಗಾರಿಕೆಯಂತೆಯೇ ಅವನು ಆರಂಭದಲ್ಲಿ ಈ ಆಸ್ತಿಯನ್ನು ಗುರುತಿಸುತ್ತಾನೆ ಗುತ್ತಿಗೆಯ ಅವಧಿಗೆ ಗುತ್ತಿಗೆ ಪಡೆದ ಜಾಗವನ್ನು ರವಿ ನಿಯಂತ್ರಿಸುತ್ತಾರೆ ಎಂಬ ಆರ್ಥಿಕ ವಾಸ್ತವತೆಯನ್ನು ಇದು ಪ್ರತಿಬಿಂಬಿಸುತ್ತದೆ ಅದು ಅರ್ಥವಾಗಿದೆ ರವಿ ಹೇಳಿದರು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದರು ಗುತ್ತಿಗೆ ಅವಧಿಯ ಮೇಲೆ ಏನಾಗುತ್ತದೆ ಅದ್ಭುತ ಪ್ರಶ್ನೆ ಶಿಕ್ಷಕರು ಉತ್ತರಿಸಿದರು ಸಮಯ ಕಳೆದಂತೆ ರವಿಯು ಬಳಕೆಯ ಹಕ್ಕು ಸ್ವತ್ತನ್ನು ಭೋಗ್ಯ ಮಾಡಬೇಕಾಗುತ್ತದೆ ಮತ್ತು ಗುತ್ತಿಗೆ ಹೊಣೆಗಾರಿಕೆಯ ಮೇಲಿನ ಬಡ್ಡಿ ವೆಚ್ಚವನ್ನು ಗುರುತಿಸಬೇಕಾಗುತ್ತದೆ ಪ್ರತಿ ತಿಂಗಳು ಅವರು ಬಳಕೆಯ ಹಕ್ಕಿನ ಆಸ್ತಿಯ ಸವಕಳಿ ಮತ್ತು ಬಾಕಿ ಉಳಿದಿರುವ ಗುತ್ತಿಗೆ ಹೊಣೆಗಾರಿಕೆಯ ಮೇಲಿನ ಬಡ್ಡಿ ವೆಚ್ಚವನ್ನು ಲೆಕ್ಕ ಹಾಕುತ್ತಾರೆ ಈ ವಿಧಾನವು ವೆಚ್ಚದ ಗುರುತಿಸುವಿಕೆಯನ್ನು ಅವನು ಗುತ್ತಿಗೆಯಿಂದ ಪ್ರಯೋಜನ ಪಡೆಯುವ ಅವಧಿಯೊಂದಿಗೆ ಹೊಂದಿಸುತ್ತದೆ ಹಾಗಾದರೆ ಇದು ನನ್ನ ಹಣಕಾಸಿನ ಹೇಳಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ರವಿ ಕೇಳಿದರು ಪರಿಣಾಮ ಗಮನಾರ್ಹವಾಗಿದೆಯೇ ಎಂದು ಶಿಕ್ಷಕರು ಒತ್ತಿ ಹೇಳಿದರು ಗುತ್ತಿಗೆ ಹೊಣೆಗಾರಿಕೆ ಮತ್ತು ಬಳಕೆಯ ಹಕ್ಕುಗಳ ಆಸ್ತಿಯನ್ನು ಗುರುತಿಸುವ ಮೂಲಕ ರವಿಯ ಆಯವ್ಯಯವು ಅವನ ಆರ್ಥಿಕ ಸ್ಥಿತಿಯನ್ನು ಹೆಚ್ಚು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ಅವನ ಕೆಫೆಯು ಹೆಚ್ಚು ಹತೋಟಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಅವನು ಆಸ್ತಿ ಮತ್ತು ಅನುಗುಣವಾದ ಹೊಣೆಗಾರಿಕೆಯನ್ನು ಹೊಂದಿದ್ದಾನೆ ಎಂದು ತೋರಿಸುತ್ತದೆ ಹೆಚ್ಚುವರಿಯಾಗಿ ಎಂಡಸ್ ಒಂದು ಹಂಡ್ರೆಡ್ ಹದಿನಾರು ಅಡಿಯಲ್ಲಿ ಈ ಹೊಸ ಚಿಕಿತ್ಸೆಯು ಕಂಪನಿಯ ಗುತ್ತಿಗೆ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಪಾರದರ್ಶಕತೆಯನ್ನು ಒದಗಿಸುತ್ತದೆ ಪಾಠವು ಮುಂದುವರೆದಂತೆ ಎಂಡಸ್ ಒಂದು ಹಂಡ್ರೆಡ್ ಹದಿನಾರು ರ ಪ್ರಾಮುಖ್ಯತೆಯನ್ನು ರವಿ ಶ್ಲಾಘಿಸಲು ಪ್ರಾರಂಭಿಸಿದರು ಹಾಗಾದರೆ ಗುತ್ತಿಗೆಯು ನನ್ನ ಲಾಭದಾಯಕತೆ ಮತ್ತು ಹಣಕಾಸಿನ ಅನುಪಾತಗಳ ಮೇಲೆ ಪರಿಣಾಮ ಬೀರಬಹುದು ಸರಿ ಅವರು ಕೇಳಿದರು ಖಂಡಿತವಾಗಿಯೂ ಶಿಕ್ಷಕರು ದೃಢಪಡಿಸಿದರು ಈ ಮಾನದಂಡವನ್ನು ಅರ್ಥ ಮಾಡಿಕೊಳ್ಳುವುದು ಆಸ್ತಿಗಳನ್ನು ಖರೀದಿಸುವುದರ ವಿರುದ್ಧ ಗುತ್ತಿಗೆ ನೀಡುವ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಮಧ್ಯಸ್ಥಗಾರರಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನಿಖರವಾಗಿ ಪ್ರಸ್ತುತಪಡಿಸಲು ನಿಮಗೆ ಅನುಮತಿಸುತ್ತದೆ ತರಗತಿಯು ಮುಕ್ತಾಯಗೊಂಡಂತೆ ಶಿಕ್ಷಕರು ಸಾರಾಂಶವಾಗಿ ನೆನಪಿಡಿ ರವಿ ಎನ್ ಎಸ್ ಒಂದು ಹಂಡ್ರೆಡ್ ಹದಿನಾರು ರಿಂದ ಪ್ರಮುಖವಾದ ಅವೇ ಎಂದರೆ ಅದು ಗುತ್ತಿಗೆ ಲೆಕ್ಕಪತ್ರದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಒತ್ತಿ ಹೇಳುತ್ತದೆ ಬಳಕೆಯ ಹಕ್ಕು ಮತ್ತು ಗುತ್ತಿಗೆ ಹೊಣೆಗಾರಿಕೆಯನ್ನು ಗುರುತಿಸುವ ಮೂಲಕ ನಿಮ್ಮ ಹಣಕಾಸಿನ ಹೇಳಿಕೆಗಳು ನಿಮ್ಮ ಕೆಫೆ ವ್ಯವಹಾರದ ನೈಜತೆಯನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಎಂದು ನೀವು ಖಚಿತಪಡಿಸಿಕೊಳ್ಳುತ್ತೀರಿ ಗುತ್ತಿಗೆಯ ಹೊಸ ತಿಳುವಳಿಕೆಯೊಂದಿಗೆ ರವಿ ತರಗತಿಯಿಂದ ಸ್ಫೂರ್ತಿಗೊಂಡರು ಗುತ್ತಿಗೆ ಮತ್ತು ಅವರ ಆರ್ಥಿಕ ಆರೋಗ್ಯದ ಮೇಲೆ ಅದರ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಕೆಫೆಯನ್ನು ನಿರ್ವಹಿಸುವ ಸವಾಲುಗಳನ್ನು ತೆಗೆದುಕೊಳ್ಳಲು ಅವರು ಸಿದ್ಧರಾಗಿದ್ದಾರೆ ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ತಂಗಾಳಿಯ ಮಧ್ಯಾಹ್ನದ ಸಮಯದಲ್ಲಿ ರವಿಯು ತನ್ನ ತರಗತಿಯೊಳಗೆ ನಡೆದನು ತನ್ನ ಕತೆ ಹೇಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ತನ್ನ ಶಿಕ್ಷಕರಿಂದ ಮತ್ತೊಂದು ಆಕರ್ಷಕವಾದ ಪಾಠಕ್ಕಾಗಿ ಉತ್ಸುಕನಾಗಿದ್ದನು ಇಂದು ವಿಷಯವು ಎನ್ಎಸ್ ಒಂದು ಹಂಡ್ರೆಡ್ ಹತ್ತೊಂಬತ್ತು ಆಗಿತ್ತು ಇದು ಸೇವಾ ರಿಯಾಯಿತಿ ವ್ಯವಸ್ಥೆಗಳೊಂದಿಗೆ ವ್ಯವಹರಿಸುತ್ತದೆ ರವಿಗೆ ತನ್ನ ಗುರುಗಳು ಈ ಸಂಕೀರ್ಣ ಪರಿಕಲ್ಪನೆಯನ್ನು ಕತೆಯಾಗಿ ಹೇಗೆ ಹೆಣೆಯುತ್ತಾರೆ ಎಂಬ ಕುತೂಹಲವಿತ್ತು ಶುಭ ಮಧ್ಯಾಹ್ನ ವರ್ಗ ಶಿಕ್ಷಕರು ಸ್ವಾಗತಿಸಿದರು ಅವರ ನಗು ಸಾಂಕ್ರಾಮಿಕ ಇಂದು ನಾವು ನಿರೂಪಣೆಯ ಮೂಲಕ ಸೇವಾ ರಿಯಾಯಿತಿ ವ್ಯವಸ್ಥೆಗಳನ್ನು ಅನ್ವೇಷಿಸುತ್ತೇವೆ ರವಿ ಅವರು ತಮ್ಮ ಸಮುದಾಯದಲ್ಲಿ ಸಾರ್ವಜನಿಕ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಮತ್ತು ನಿರ್ವಹಿಸಲು ಯೋಜನೆಯನ್ನು ಕೈಗೊಂಡಿದ್ದಾರೆ ಎಂದು ಊಹಿಸೋಣ ರವಿಯ ಕಣ್ಣುಗಳು ಆಸಕ್ತಿಯಿಂದ ಅಗಲವಾದವು ಉದ್ಯಾನವನ ಅದು ತಮಾಷೆಯಾಗಿ ತೋರುತ್ತದೆ ನಿಜವಾಗಿಯೂ ಇದು ಶಿಕ್ಷಕನು ಮುಂದುವರೆಸಿದನು ಈ ಸನ್ನಿವೇಶದಲ್ಲಿ ಸ್ಥಳೀಯ ಸರ್ಕಾರವು ರವಿ ಅವರಿಗೆ ಸೇವಾ ರಿಯಾಯಿತಿ ವ್ಯವಸ್ಥೆಯನ್ನು ನೀಡಿದೆ ಅಂದರೆ ಇಪ್ಪತ್ತು ವರ್ಷಗಳ ಕಾಲ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವ ನಿರ್ವಹಿಸುವ ಮತ್ತು ನಿರ್ವಹಿಸುವ ಹಕ್ಕನ್ನು ಅವನು ಹೊಂದಿದ್ದಾನೆ ಈ ಸಮಯದಲ್ಲಿ ರವಿ ಅವರು ಸಾರ್ವಜನಿಕರಿಗೆ ನಿರ್ವಹಣೆ ಸೌಲಭ್ಯಗಳು ಮತ್ತು ಮನರಂಜನಾ ಚಟುವಟಿಕೆಗಳಂತಹ ಪಾರ್ಕ್ ಸೇವೆಗಳನ್ನು ಒದಗಿಸುತ್ತಾರೆ ದೊಡ್ಡ ಜವಾಬ್ದಾರಿ ಅನಿಸುತ್ತಿದೆ ಎಂದು ರವಿ ಮಾಹಿತಿಯನ್ನು ಹೀರಿಕೊಂಡ ಸಂಪೂರ್ಣವಾಗಿ ಆದಾಗ್ಯೂ ಒಂದು ಕ್ಯಾಚ್ ಇದೆ ಎಂದು ಶಿಕ್ಷಕರು ವಿವರಿಸಿದರು ರವಿ ಅವರು ಉದ್ಯಾನವನವನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿದ್ದರೂ ಸ್ಥಳೀಯ ಸರ್ಕಾರವು ಇನ್ನೂ ಭೂಮಿಯ ಮಾಲೀಕತ್ವವನ್ನು ಉಳಿಸಿಕೊಂಡಿದೆ ಎಂಡಸ್ ಒಂದು ಹಂಡ್ರೆಡ್ ಹತ್ತೊಂಬತ್ತರ ಪ್ರಕಾರ ರವಿ ಅವರು ತಮ್ಮ ಹಣಕಾಸಿನ ಹೇಳಿಕೆಗಳಲ್ಲಿ ಈ ವ್ಯವಸ್ಥೆಗೆ ಲೆಕ್ಕ ಹಾಕಬೇಕಾಗುತ್ತದೆ ಸರಿ ಆದರೆ ಅವನು ಅದನ್ನು ಹೇಗೆ ಮಾಡುತ್ತಾನೆ ರವಿ ಕುತೂಹಲದಿಂದ ಕೇಳಿದ ಮೊದಲ ಹಂತವೆಂದರೆ ಸೇವಾ ರಿಯಾಯಿತಿಗೆ ಸಂಬಂಧಿಸಿದ ಹಣಕಾಸಿನ ಆಸ್ತಿ ಅಥವಾ ಅಮೂರ್ತ ಆಸ್ತಿಯನ್ನು ಗುರುತಿಸುವುದು ಎಂದು ಶಿಕ್ಷಕರು ವಿವರಿಸಿದರು ಸರ್ಕಾರವು ರವಿಗೆ ಉದ್ಯಾನವನವನ್ನು ಪ್ರವೇಶಿಸಲು ಬಳಕೆದಾರರಿಗೆ ಶುಲ್ಕ ವಿಧಿಸುವ ಹಕ್ಕನ್ನು ಒದಗಿಸಿದ್ದರೆ ಇದು ಆದಾಯವನ್ನು ಗಳಿಸುತ್ತದೆ ಈ ಸಂದರ್ಭದಲ್ಲಿ ಪ್ರವೇಶ ಶುಲ್ಕಗಳು ಮತ್ತು ಈವೆಂಟ್ಗಳಿಂದ ಬರುವ ಬಾಡಿಗೆ ಆದಾಯದಂತಹ ಬಳಕೆದಾರರಿಂದ ನಗದು ಹರಿವನ್ನು ಪಡೆಯುವ ಹಕ್ಕನ್ನು ಪ್ರತಿಬಿಂಬಿಸುವ ಹಣಕಾಸಿನ ಆಸ್ತಿಯನ್ನು ರವಿ ಗುರುತಿಸುತ್ತಾರೆ ಸಂಪರ್ಕವನ್ನು ಅರ್ಥಮಾಡಿಕೊಂಡು ರವಿ ತಲೆಯಾಡಿಸಿದ ಮತ್ತು ಸರ್ಕಾರವು ಕೆಲವು ವೆಚ್ಚಗಳಿಗೆ ಸಬ್ಸಿಡಿ ನೀಡಿದರೆ ಏನು ಉತ್ತಮ ಪ್ರಶ್ನೆ ಉದ್ಯಾನವನದ ಅಭಿವೃದ್ಧಿಗೆ ಬೆಂಬಲ ನೀಡಲು ಸರ್ಕಾರವು ರವಿಗೆ ನಿರ್ಮಾಣ ಅಥವಾ ಕಾರ್ಯಾಚರಣೆಯ ಅನುದಾನವನ್ನು ಒದಗಿಸಿದರೆ ಅವರು ಅಮೂರ್ತ ಆಸ್ತಿಯನ್ನು ಗುರುತಿಸಬೇಕು ಎಂದು ಶಿಕ್ಷಕರು ಸ್ಪಷ್ಟಪಡಿಸಿದರು ಈ ಅಮೂರ್ತ ಆಸ್ತಿಯು ಸೇವಾ ರಿಯಾಯಿತಿ ವ್ಯವಸ್ಥೆಯ ಅಡಿಯಲ್ಲಿ ಅವನಿಗೆ ನೀಡಲಾದ ಹಕ್ಕುಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಆಟದ ಮೈದಾನವನ್ನು ನಿರ್ಮಿಸಲು ಸರ್ಕಾರವು ಹಣವನ್ನು ನೀಡಿದರೆ ರವಿ ಇದನ್ನು ತನ್ನ ಆಯವ್ಯಯ ಪಟ್ಟಿಯಲ್ಲಿ ಅಮೂರ್ತ ಆಸ್ತಿ ಎಂದು ದಾಖಲಿಸುತ್ತಾನೆ ಇದು ಕುತೂಹಲಕಾರಿಯಾಗಿದೆ ಸರ್ ಖರ್ಚೇನು ರವಿ ಮತ್ತಷ್ಟು ವಿಚಾರಿಸಿದ ರವಿ ಉದ್ಯಾನವನವನ್ನು ನಿರ್ವಹಿಸುವಾಗ ವೆಚ್ಚವನ್ನು ಭರಿಸುತ್ತಾನೆ ಎಂದು ಶಿಕ್ಷಕರು ವಿವರಿಸಿದರು ಒಂದು ಹಂಡ್ರೆಡ್ ಹತ್ತೊಂಬತ್ತರ ರ ಪ್ರಕಾರ ಅವರು ಈ ವೆಚ್ಚಗಳನ್ನು ಅನುಭವಿಸಿದಂತೆ ಗುರುತಿಸಬೇಕಾಗುತ್ತದೆ ಉದಾಹರಣೆಗೆ ಅವನು ಉದ್ಯಾನವನವನ್ನು ನಿರ್ವಹಿಸಲು ಸಿಬ್ಬಂದಿಯನ್ನು ನೇಮಿಸಿಕೊಂಡರೆ ಅಥವಾ ಉಪಕರಣಗಳನ್ನು ಖರೀದಿಸಿದರೆ ಈ ವೆಚ್ಚಗಳು ಅವನ ಲಾಭ ಮತ್ತು ನಷ್ಟದ ಹೇಳಿಕೆಯಲ್ಲಿ ಪ್ರತಿಫಲಿಸುತ್ತದೆ ರವಿ ಒಂದು ಕ್ಷಣ ಯೋಚಿಸಿ ಇದು ನನ್ನ ಒಟ್ಟಾರೆ ಆರ್ಥಿಕ ಸ್ಥಿತಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ಕೇಳಿದ ಪರಿಣಾಮ ಗಮನಾರ್ಹವಾಗಿದೆಯೇ ಎಂದು ಶಿಕ್ಷಕರು ಹೇಳಿದರು ಹಣಕಾಸು ಮತ್ತು ಅಮೂರ್ತ ಆಸ್ತಿಗಳನ್ನು ಗುರುತಿಸುವ ಮೂಲಕ ರವಿಯ ಬ್ಯಾಲೆನ್ಸ್ ಶೀಟ್ ಸೇವಾ ರಿಯಾಯಿತಿ ವ್ಯವಸ್ಥೆಯಿಂದ ಪಡೆದ ಮೌಲ್ಯದ ಸ್ಪಷ್ಟ ಚಿತ್ರವನ್ನು ತೋರಿಸುತ್ತದೆ ಹೆಚ್ಚುವರಿಯಾಗಿ ವ್ಯವಸ್ಥೆಯ ಆರ್ಥಿಕ ವಾಸ್ತವತೆಯನ್ನು ಪ್ರತಿಬಿಂಬಿಸುವ ಬಳಕೆದಾರರ ಶುಲ್ಕಗಳು ಮತ್ತು ಅನುದಾನಗಳಿಂದ ತನ್ನ ಆದಾಯವನ್ನು ನಿಖರವಾಗಿ ವರದಿ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಓಹ್ ಇದು ಬಹಳಷ್ಟು ಪರಿಗಣಿಸಲು ರವಿ ಒಪ್ಪಿಕೊಂಡರು ವ್ಯವಸ್ಥೆಯು ಕೊನೆಗೊಂಡರೆ ಏನು ನಾನು ಅದನ್ನು ಹೇಗೆ ಲೆಕ್ಕ ಹಾಕುತ್ತೇನೆ ಸೇವಾ ರಿಯಾಯಿತಿ ವ್ಯವಸ್ಥೆಯು ಮುಕ್ತಾಯಗೊಂಡಾಗ ರವಿ ಅವರು ಆಸ್ತಿಗಳ ಮೌಲ್ಯ ಮತ್ತು ಯಾವುದೇ ಉಳಿದ ಬಾಧ್ಯತೆಗಳನ್ನು ಪರಿಗಣಿಸಬೇಕಾಗುತ್ತದೆ ಎಂದು ಶಿಕ್ಷಕರು ಮುಂದುವರಿಸಿದರು ಅವರು ಉದ್ಯಾನವನ್ನು ಅಭಿವೃದ್ಧಿಪಡಿಸಲು ಹೂಡಿಕೆ ಮಾಡಿದ್ದರೆ ಅವರು ಆ ವೆಚ್ಚವನ್ನು ಮರುಪಡೆಯಬಹುದೇ ಎಂದು ಅವರು ನಿರ್ಣಯಿಸಬೇಕು ಹಣಕಾಸಿನ ಅಥವಾ ಅಮೂರ್ತ ಆಸ್ತಿಯಲ್ಲಿ ಉಳಿದಿರುವ ಯಾವುದೇ ಮೌಲ್ಯವನ್ನು ಸೂಕ್ತವಾಗಿ ಲೆಕ್ಕ ಹಾಕಬೇಕು ಪಾಠವು ಮುಕ್ತಾಯಗೊಂಡಂತೆ ಶಿಕ್ಷಕರು ಸಾರಾಂಶವಾಗಿ ನೆನಪಿಡಿ ರವಿ ಎನ್ಎಸ್ ಒಂದು ಹಂಡ್ರೆಡ್ ಹತ್ತೊಂಬತ್ತು ಸೇವಾ ರಿಯಾಯಿತಿ ವ್ಯವಸ್ಥೆಗಳಲ್ಲಿ ಪಾರದರ್ಶಕತೆಯನ್ನು ಒತ್ತಿ ಹೇಳುತ್ತದೆ ಸಾರ್ವಜನಿಕ ವಲಯ ಮತ್ತು ಖಾಸಗಿ ವಲಯದ ಘಟಕಗಳು ತಮ್ಮ ಹಕ್ಕುಗಳು ಮತ್ತು ಕಟ್ಟುಪಾಡುಗಳನ್ನು ನಿಖರವಾಗಿ ಲೆಕ್ಕ ಹಾಕಬಹುದು ಎಂದು ಖಚಿತಪಡಿಸುತ್ತದೆ ಈ ತಿಳುವಳಿಕೆಯು ಸ್ಪಷ್ಟವಾದ ಆರ್ಥಿಕ ಚಿತ್ರಣವನ್ನು ಪ್ರಸ್ತುತಪಡಿಸುವಾಗ ನಿಮ್ಮ ಯೋಜನೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಸೇವಾ ರಿಯಾಯಿತಿ ವ್ಯವಸ್ಥೆಗಳ ಹೊಸ ಜ್ಞಾನದೊಂದಿಗೆ ರವಿ ಸ್ಪೂರ್ತಿಯಿಂದ ತರಗತಿಯನ್ನು ತೊರೆದರು ಉದ್ಯಾನವನವನ್ನು ನಿರ್ವಹಿಸುವ ಸವಾಲನ್ನು ತೆಗೆದುಕೊಳ್ಳಲು ಅವರು ಸಿದ್ಧರಾಗಿದ್ದಾರೆ ಎಂದು ಅವರು ಭಾವಿಸಿದರು ಅವರು ತಮ್ಮ ಸಾಹಸದ ಪ್ರತಿಯೊಂದು ಅಂಶವನ್ನು ನಿಖರವಾಗಿ ಲೆಕ್ಕ ಹಾಕಬಹುದು ಎಂದು ಖಚಿತಪಡಿಸಿಕೊಂಡರು ಅಧಿಸೂಚನೆಗಳನ್ನು ಪಡೆಯಲು ದಯವಿಟ್ಟು ಹಂಚಿಕೊಳ್ಳಿ ಚಂದಾದಾರರಾಗಿ ಕಾಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಬಿಸಿಲಿನ ಮುಂಜಾನೆ ರವಿಯು ತನ್ನ ಆಕರ್ಷಕ ಕತೆ ಹೇಳುವ ವಿಧಾನಕ್ಕೆ ಹೆಸರುವಾಸಿಯಾಗಿದ್ದ ತನ್ನ ಶಿಕ್ಷಕರಿಂದ ಕಲಿಯಲು ಉತ್ಸುಕನಾಗಿ ತನ್ನ ತರಗತಿಯನ್ನು ಪ್ರವೇಶಿಸಿದನು ಇಂದು ವಿಷಯವು ಎನ್ಎಸ್ ಒಂದು ಹಂಡ್ರೆಡ್ ಇಪ್ಪತ್ತು ಆಗಿತ್ತು ಇದು ಸರ್ಕಾರಿ ಸಾಲಗಳ ಲೆಕ್ಕಪತ್ರವನ್ನು ಕೇಂದ್ರೀಕರಿಸುತ್ತದೆ ತನ್ನ ಶಿಕ್ಷಕರು ಈ ವಿಷಯವನ್ನು ಹೇಗೆ ಆಕರ್ಷಕ ನಿರೂಪಣೆಯಾಗಿ ಪರಿವರ್ತಿಸುತ್ತಾರೆ ಎಂಬುದನ್ನು ಕಂಡುಕೊಳ್ಳಲು ರವಿ ಉತ್ಸುಕರಾಗಿದ್ದರು ಗುಡ್ ಮಾರ್ನಿಂಗ್ ಕ್ಲಾಸ್ ಶಿಕ್ಷಕ ಸ್ವಾಗತಿಸಿದರು ಅವರ ಧ್ವನಿಯಲ್ಲಿ ಉತ್ಸಾಹ ತುಂಬಿತ್ತು ಇಂದು ನಾವು ಒಂದು ಕಥೆಯ ಮೂಲಕ ಸರ್ಕಾರಿ ಸಾಲಗಳನ್ನು ಅನ್ವೇಷಿಸುತ್ತೇವೆ ರವಿ ಅವರು ತಮ್ಮ ಸಮುದಾಯದಲ್ಲಿ ಸುಸ್ಥಿರ ಬೇಕರಿ ತೆರೆಯುವ ಕನಸನ್ನು ಹೊಂದಿದ್ದಾರೆಂದು ಊಹಿಸೋಣ ಈ ಉದ್ಯಮವನ್ನು ಪ್ರಾರಂಭಿಸಲು ಅವರಿಗೆ ಹಣಕಾಸಿನ ಬೆಂಬಲದ ಅಗತ್ಯವಿದೆ ಮತ್ತು ಸಣ್ಣ ವ್ಯವಹಾರಗಳನ್ನು ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ಸರ್ಕಾರಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಅವರು ನಿರ್ಧರಿಸುತ್ತಾರೆ ರವಿ ಆ ಸನ್ನಿವೇಶದಿಂದ ಕುತೂಹಲದಿಂದ ಒರಗಿದನು ಇದು ಉತ್ತಮ ಅವಕಾಶದಂತೆ ತೋರುತ್ತದೆ ಸರ್ಪ್ ಆದರೆ ಸಾಲ ಹೇಗೆ ಕೆಲಸ ಮಾಡುತ್ತದೆ ರವಿಯ ಅರ್ಜಿಯನ್ನು ಸರ್ಕಾರ ಅನುಮೋದಿಸುತ್ತದೆ ಮತ್ತು ಸಾಮಾನ್ಯಕ್ಕಿಂತ ಕಡಿಮೆ ಬಡ್ಡಿದರದಲ್ಲಿ ಐದು ಲಕ್ಷ ರೂಪಾಯಿಗಳ ಸಾಲವನ್ನು ನೀಡುತ್ತದೆ ಎಂದು ಶಿಕ್ಷಕರು ವಿವರಿಸಿದರು ಈ ಸಾಲವು ಅವನಿಗೆ ಉಪಕರಣಗಳು ಪದಾರ್ಥಗಳನ್ನು ಖರೀದಿಸಲು ಸಹಾಯ ಮಾಡುತ್ತದೆ ಮತ್ತು ಆರಂಭಿಕ ಕಾರ್ಯಾಚರಣೆಯ ವೆಚ್ಚಗಳನ್ನು ಭರಿಸುತ್ತದೆ ಆದಾಗ್ಯೂ ಐದು ವರ್ಷಗಳ ನಂತರ ಸಾಲಮನ್ನಾಕ್ಕೆ ಅರ್ಹತೆ ಪಡೆಯಲು ರವಿ ಅವರು ಪೂರೈಸಬೇಕಾದ ನಿರ್ದಿಷ್ಟ ಷರತ್ತುಗಳನ್ನು ಸಾಲದ ನಿಯಮಗಳು ಒಳಗೊಂಡಿವೆ ಸಾಲಮನ್ನಾ ಅದು ಹೇಗೆ ಕೆಲಸ ಮಾಡುತ್ತದೆ ರವಿ ಕೇಳಿದ ಕುತೂಹಲ ಕೆರಳಿಸಿತು ಒಳ್ಳೆಯ ಪ್ರಶ್ನೆ ಎನ್ಎಸ್ ಒಂದು ಹಂಡ್ರೆಡ್ ಇಪ್ಪತ್ತು ಅಡಿಯಲ್ಲಿ ರವಿಯು ಸರ್ಕಾರಿ ಸಾಲವನ್ನು ಪಡೆದಾಗ ಅವನು ಅದನ್ನು ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಹೊಣೆಗಾರಿಕೆ ಎಂದು ಗುರುತಿಸಬೇಕು ಎಂದು ಶಿಕ್ಷಕರು ವಿವರಿಸಿದರು ಸಾಲದ ಮೊತ್ತವು ಹಣಕಾಸಿನ ಬಾಧ್ಯತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅವನು ಅದನ್ನು ಕಾಲಾನಂತರದಲ್ಲಿ ಸಾಮಾನ್ಯವಾಗಿ ಬಡ್ಡಿಯೊಂದಿಗೆ ಮರುಪಾವತಿಸಬೇಕಾಗುತ್ತದೆ ಆದಾಗ್ಯೂ ಈ ಸಾಲವನ್ನು ನಿರ್ದಿಷ್ಟವಾಗಿ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸಲು ವಿನ್ಯಾಸಗೊಳಿಸಲಾಗಿರುವುದರಿಂದ ಕೆಲವು ಷರತ್ತುಗಳನ್ನು ಪೂರೈಸಿದರೆ ಕಡಿಮೆ ಬಡ್ಡಿ ದರ ಅಥವಾ ಸಂಭವನೀಯ ಕ್ಷಮೆಯನ್ನು ಒಳಗೊಂಡಂತೆ ಸರ್ಕಾರವು ಅನುಕೂಲಕರವಾದ ನಿಯಮಗಳನ್ನು ನೀಡಬಹುದು ರವಿ ತಲೆಯಾಡಿಸಿದನು ಪರಿಕಲ್ಪನೆಯನ್ನು ಗ್ರಹಿಸಲು ಪ್ರಾರಂಭಿಸಿದ ಆದ್ದರಿಂದ ಇದು ನನ್ನ ಲೆಕ್ಕಪತ್ರ ನಿರ್ವಹಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ರವಿ ಹಣವನ್ನು ಬಳಸಲು ಪ್ರಾರಂಭಿಸಿದ ನಂತರ ಅವರು ಸಾಲದ ಬಡ್ಡಿ ವೆಚ್ಚವನ್ನು ಟ್ರ್ಯಾಕ್ ಮಾಡಬೇಕು ಎಂದು ಶಿಕ್ಷಕರು ಮುಂದುವರಿಸಿದರು ಪ್ರತಿ ತಿಂಗಳು ಅವನು ಪಾವತಿಗಳನ್ನು ಮಾಡುವಾಗ ಅವನು ತನ್ನ ಲಾಭ ಮತ್ತು ನಷ್ಟದ ಹೇಳಿಕೆಯಲ್ಲಿ ಬಡ್ಡಿ ವೆಚ್ಚವನ್ನು ದಾಖಲಿಸುತ್ತಾನೆ ಆದಾಗ್ಯೂ ಅವರು ಸಾಲ ಮನ್ನಾ ಮಾನದಂಡಗಳನ್ನು ಪೂರೈಸಿದರೆ ಅವರು ಸಾಲದ ಆ ಭಾಗವನ್ನು ಸರ್ಕಾರದ ಅನುದಾನವಾಗಿ ಗುರುತಿಸಬಹುದು ಕುತೂಹಲಕಾರಿ ಹಾಗಾದರೆ ಅನುದಾನಕ್ಕೆ ಲೆಕ್ಕ ಕೊಡುವುದು ಹೇಗೆ ಎಂದು ರವಿ ಕುತೂಹಲದಿಂದ ಪ್ರಶ್ನಿಸಿದರು ರವಿ ಅವರು ಸಾಲ ಮನ್ನಾಕ್ಕೆ ಅರ್ಹರಾಗಿದ್ದರೆ ಅವರು ಅನುದಾನವೆಂದು ಗುರುತಿಸಬಹುದಾದ ಮೊತ್ತವನ್ನು ಮೌಲ್ಯಮಾಪನ ಮಾಡಬೇಕು ಎ ಎಂದು ಶಿಕ್ಷಕರು ವಿವರಿಸಿದರು ಒಂದು ಹಂಡ್ರೆಡ್ ಇಪ್ಪತ್ತರ ಪ್ರಕಾರ ಅವನು ಈ ಅನುದಾನವನ್ನು ತನ್ನ ಲಾಭ ಮತ್ತು ನಷ್ಟದ ಹೇಳಿಕೆಯಲ್ಲಿ ಆದಾಯವೆಂದು ದಾಖಲಿಸುತ್ತಾನೆ ಇದು ಅವನ ಒಟ್ಟಾರೆ ವೆಚ್ಚಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಮನ್ನಣೆಯು ಅವರು ಸರ್ಕಾರದಿಂದ ಪಡೆದ ಆರ್ಥಿಕ ಬೆಂಬಲವನ್ನು ನಿಖರವಾಗಿ ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ ಅರ್ಥವಾಯಿತು ಆದರೆ ಕ್ಷಮೆಯ ಷರತ್ತುಗಳನ್ನು ನಾನು ಪೂರೈಸದಿದ್ದರೆ ಏನು ರವಿ ಸ್ವಲ್ಪ ಕಾಳಜಿಯಿಂದ ವಿಚಾರಿಸಿದ ರವಿಯು ಮಾನದಂಡಗಳನ್ನು ಪೂರೈಸದಿದ್ದರೆ ಅವನು ಸಾಲವನ್ನು ಮರುಪಾವತಿ ಮಾಡುವುದನ್ನು ಮುಂದುವರಿಸಬೇಕು ಮತ್ತು ಅದಕ್ಕೆ ಸಂಬಂಧಿಸಿದ ಬಡ್ಡಿ ವೆಚ್ಚವನ್ನು ಗುರುತಿಸಬೇಕು ಎಂದು ಶಿಕ್ಷಕರು ಅವನಿಗೆ ಭರವಸೆ ನೀಡಿದರು ಇದು ಅವನ ಹಣಕಾಸಿನ ಹೇಳಿಕೆಗಳು ನಿಖರವಾಗಿರುತ್ತವೆ ಮತ್ತು ಅವನ ಜವಾಬ್ದಾರಿಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸುತ್ತದೆ ತರಗತಿ ಮುಂದುವರೆದಂತೆ ರವಿ ಚರ್ಚೆಯಲ್ಲಿ ತೊಡಗಿದ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿಸಿದಾಗ ಏನಾಗುತ್ತದೆ ರವಿ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಿದ ನಂತರ ಅವನು ತನ್ನ ಬ್ಯಾಲೆನ್ಸ್ ಶೀಟ್ನಿಂದ ಹೊಣೆಗಾರಿಕೆಯನ್ನು ತೆಗೆದುಹಾಕಬೇಕು ಎಂದು ಶಿಕ್ಷಕರು ವಿವರಿಸಿದರು ಆ ಸಮಯದಲ್ಲಿ ಅವರು ತಮ್ಮ ಹಣಕಾಸಿನ ಸ್ಥಿತಿಯ ಸ್ಪಷ್ಟವಾದ ಚಿತ್ರವನ್ನು ಹೊಂದಿರುತ್ತಾರೆ ಅವರು ಇನ್ನು ಮುಂದೆ ಆ ಜವಾಬ್ದಾರಿಯನ್ನು ಹೊಂದಿಲ್ಲ ಎಂದು ತೋರಿಸುತ್ತದೆ ಅವರು ಸಾಲದ ಯಾವುದೇ ಭಾಗವನ್ನು ಅನುದಾನವಾಗಿ ಗುರುತಿಸಲು ಸಾಧ್ಯವಾದರೆ ಅದು ಅವರ ಲಾಭ ಮತ್ತು ನಷ್ಟದ ಹೇಳಿಕೆಗೆ ಧನಾತ್ಮಕವಾಗಿ ಕೊಡುಗೆ ನೀಡುತ್ತದೆ ಪಾಠವು ಮುಗಿಯುತ್ತಿದ್ದಂತೆ ಶಿಕ್ಷಕರು ಸಂಕ್ಷಿಪ್ತವಾಗಿ ಹೇಳಿದರು ನೆನಪಿಡಿ ರವಿ ಎಂಡಸ್ ಒಂದು ಹಂಡ್ರೆಡ್ ಇಪ್ಪತ್ತು ಸರ್ಕಾರಿ ಸಾಲಗಳಿಗೆ ಲೆಕ್ಕ ಹಾಕುವಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಒತ್ತಿ ಹೇಳುತ್ತದೆ ಈ ಸಾಲಗಳನ್ನು ಮತ್ತು ಯಾವುದೇ ಸಂಭಾವ್ಯ ಅನುದಾನಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಲೆಕ್ಕಪರಿಶೋಧಕ ಮಾನದಂಡಗಳನ್ನು ಅನುಸರಿಸುವಾಗ ನಿಮ್ಮ ಬೇಕರಿಯ ಹಣಕಾಸುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಸರ್ಕಾರಿ ಸಾಲಗಳ ಬಗ್ಗೆ ಹೊಸ ತಿಳುವಳಿಕೆಯೊಂದಿಗೆ ರವಿ ಅವರು ತರಗತಿಯನ್ನು ಸ್ಫೂರ್ತಿ ಮತ್ತು ಆತ್ಮವಿಶ್ವಾಸದಿಂದ ತೊರೆದರು ಹಣಕಾಸಿನ ಲೆಕ್ಕಪತ್ರ ನಿರ್ವಹಣೆ ಮತ್ತು ಸರ್ಕಾರದ ಬೆಂಬಲದ ಸಂಕೀರ್ಣತೆಗಳನ್ನು ನ್ಯಾವಿಗೇಟ್ ಮಾಡಲು ಜ್ಞಾನವನ್ನು ಹೊಂದಿರುವ ಸುಸ್ಥಿರ ಬೇಕರಿಯನ್ನು ತೆರೆಯಲು ಅವರು ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ